ಬಂದಿದ್ದೇನೆ ಏನು ಅರ್ಜುನ ಏನು ಮನಸ್ಸಿನಿಂದ ಮುರ ಬೈರಿ
ಈಗ ಅಶ್ವಮೇಧ ಯಾಗವನ್ನು ಮಾಡಬೇಕು, ಸತ್ತವರಿಗೆಲ್ಲ ಒಂದು ವ್ಯವಸ್ಥೆಯನ್ನು ಸೂಚಿಸಬೇಕು, ಹೀಗೆ ಹೇಳಿ ಅಶ್ವಮೇಧವನ್ನು ಕೈಗೊಂಡಿದ್ದೇನೆ. ಕುದುರೆಯನ್ನು ಬಿಟ್ಟಿದ್ದೀಯ, ಈ ಸಂದರ್ಭದಲ್ಲಿ ನನ್ನನ್ನು ಕರೆದಿದ್ದೀಯ, ನೀನು ನಮ್ಮ ಸಹಾಯಕನಾಗಿ ಸ್ತುತಿಸಿದ್ದೀಯ, ಅನುಗ್ರಹಕಾರಕನಾಗಿ ಹೇಳಬೇಕು. ಇಷ್ಟೇ ತಾನೇ? ಹೌದು. ನಿನ್ನನ್ನು ನಾನು ಯಾವಾಗ ಬಿಟ್ಟಿದ್ದೇನೆ ಹೇಳು. ಹೌದು, ಎಲ್ಲಾ ಸಂದರ್ಭಗಳಲ್ಲಿಯೂ ನಿನ್ನ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ, ನಿನ್ನನ್ನು ಉದ್ಧರಿಸುವುದಕ್ಕಾಗಿ ಓಡೋಡಿ ಬಂದವ ನಾನು. ಅದಕ್ಕೆ ಹೇಳಿದ್ದ ನಾನು. ಏನಪ್ಪ? ಪ್ರಾಣ ನಿನ್ನದು ಸ್ವಾಮಿ. ಹಾ, ದಯಮಾಡಿ ಎಲ್ಲ ಬಿಟ್ಟು ಕುರುಕ್ಷೇತ್ರದ ಮಹಾ ರಣರಂಗದಲ್ಲಿ ಕಾಳಗದಲ್ಲಿ ನಿನ್ನ ಸಾರಥಿಯಾಗಿ ನಾನು ಬಂದಿದ್ದೇನೆ. ಸಾರಥಿಯೂ ಹೌದು. ಹೌದು, ಹಾಗೆ ನನ್ನ ಕೀರ್ತಿಗೆ ಹಾ ಕಾರಣನೂ ಹೌದು. ಭಗವಂತ, ಏನಪ್ಪ ನಿನಗೆ ನಮಸ್ಕರಿಸಿ ನೆನೆದಾಗ ಬರಬೇಕೆಂದು ಬೇಡುತ್ತಾ ಕುದುರೆಯನ್ನು ಹಿಂಬಾಲಿಸುವುದಕ್ಕೆ. ಒಳ್ಳೆಯದಾಯಿತು, ಹೋಗರೀತಿ ನಿನಗೆ ಯಾವಾಗ ಬೇಕು ಆವಾಗಲೆಲ್ಲ ನಾನು ಬರ್ತೇನೆ. ಅಲ್ಲ, ಜೊತೆಯಲ್ಲೇ ಇರಬೇಕು ಅಂತ ಹೇಳಿದರೆ ನಾನು ಇರ್ತೇನೆ. ಹಾಗೆ
ಸಾಲು ಅಂತ ಕೇಳಿದ್ದೀರಿ. ಅನು ಸಾಲು ಎಂಬ ಹೊರಟು ಬಂದಿರುವಂತಹ ಕಾರ್ಯ Thank you.
ನರನ ರಕ್ಷೆಯಲಿ ನಡೆ ತರುತ ನರಪತಿಗಳನ್ನು ಮಣಿದಿ ಕಪ್ಪ ಗಾಡಿಗೆ ಕೊಳ್ಳು ಹರಿಯ ಕರುಣ ಕವಚವನ್ನು ಧರ್ಮಜ ನಮಕ ದುರಗ ನರ ನರಕಿಯಲ್ಲಿ ನಡೆದರು ಚಿಕ್ಕಪ್ಪ ಸಮಸ್ತರು ಸೇರಿ ನಮ್ಮಣ್ಣ ಕೈಗೊಂಡಂತಹ ಮಖದುರಗದ ರಕ್ಷಣಾರ್ಥವಾಗಿಯೇ ಹೊರಟು ಬಂದವರಿದ್ದೇವೆ. ಶ್ರೀಹರಿಯ ಕರುಣಾ ಕಟಾಕ್ಷದಿಂದ ಹೋದೆಡೆಯಲ್ಲೆಲ್ಲ ವಿಜಯ ಶ್ರೀಲಾಲಿತರಾಗಿಯೇ ಮರಳುವಂತಹ ಸದವಕಾಶ ನಮಗೆ ಒದಗುತ್ತದೆ ಅನ್ನುವಂತಹ ವಿಶ್ವಾಸದಿಂದಲೇ ನಾವು ಹೊರಟು ಬಂದವರು. ಶ್ರೇಯಾಂಸಿ ಬಹುವಿಘ್ನಾನಿ ಅನ್ನುವಂತಹ ಒಂದು ವಾಕ್ಯವಿದೆ. ಯಾವನು ಶ್ರೇಯಸ್ಸಿನ ಕಾರ್ಯವನ್ನು ಪ್ರಾರಂಭಿಸ್ತಾನೆ ಅವನಿಗೆ ವಿಘ್ನಗಳು ವಿಡ್ಡೂರಗಳು ತೋರುವುದು ಸಹಜ ಸ್ವಾಭಾವಿಕ. ಯಾವನು ಅದಕ್ಕೆ ಎದೆಗುಂದದೆಯೇ ಕೈಗೊಂಡಂತಹ ಕರ್ತವ್ಯದಲ್ಲಿ ಪ್ರಯತ್ನಶೀಲನಾಗಿ ಮತ್ತೆ ಸಾಧಿಸುವುದಕ್ಕೆ ಮುಂದಾಗುತ್ತಾನೆ ಅವನು ಕೊನೆಗೆ ಯಶವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ದೈವಾನುಗ್ರಹವಿಲ್ಲದೆ ಪುರುಷಾಯತ್ತವಾದಂತಹ ಯಾವ ಯತ್ನಗಳಿಗೂ ಪ್ರಪಂಚದಲ್ಲಿ ಫಲಸಿದ್ಧಿ ಆಗುವುದಿಲ್ಲ. ಹಾಗೆಂದು ದೇವರು ಒದಗಿಸಿಕೊಡ್ತಾರೆ ಅನ್ನುವುದಕ್ಕಾಗಿ ಕೈ ಕಟ್ಟಿ ಬಾಯಿ ಕಳಚಿ ಆಕಾಶ ನೋಡಿ ಮಲಗಿದ್ರೂ ಹೊಟ್ಟೆ ತುಂಬುವುದಿಲ್ಲ. ಒಬ್ಬ ವ್ಯಕ್ತಿಯಾದವ ತನ್ನದ್ದಾದಂತಹ ಸಾಧನೆಯಲ್ಲಿ ಮುಂದಾಗಬೇಕು. ಅದಕ್ಕೆ ಅನುಗ್ರಹ ರೂಪವಾಗಿ ದೈವಾಯತ್ತವಾದಂತಹ ಫಲವು ಒದಗಿ ಬರಬೇಕು. ಈ ಎರಡೂ ಮೇಳೈಸಿದಾಗ ಮಾತ್ರ ಬದುಕಿನಲ್ಲಿ ಭವಿಷ್ಯವನ್ನು ಭದ್ರತೆಯನ್ನು ಸುವ್ಯವಸ್ಥಿತವಾಗಿ ನಮಗೆ ಒದಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಒದಗಿ ಬಂದಂತಹ ಶಂಕಾ ನಿವಾರಣಾರ್ಥವಾಗಿ ವೇದವ್ಯಾಸ ನಿರ್ದೇಶನದಂತೆಯೇ ಭಗವಾನ್ ಶ್ರೀಕೃಷ್ಣನ ಅನುಗ್ರಹ ವಿಶೇಷವನ್ನು ಕೈಗೊಂಡು ಅಶ್ವಮೇಧವನ್ನು ನಮ್ಮಣ್ಣ ಪ್ರಾರಂಭಿಸಿದ ವಸಂತ ಋತುವಿನ ಚೈತ್ರ ಮಾಸದ ಶುಭ ಮುಹೂರ್ತ ಅಶ್ವಮೇಧಕ್ಕೆ ದೀಕ್ಷಾಬದ್ಧನಾಗುವುದಕ್ಕೆ ಪ್ರಶಸ್ತವಾದಂತಹ ಸಮಯ ಅನ್ನುವುದನ್ನು ಮಂತ್ರವೇತ್ತರಾದಂತಹ ಋಷಿ ಮಹರ್ಷಿಗಳೆಲ್ಲ ಸೂಚಿಸಿದರು. ಅದಕ್ಕನುಸಾರವಾಗಿ ಅಸಿಪತ್ರ ವ್ರತವನ್ನು ಕೈಗೊಂಡವನಂತೆ ದೀಕ್ಷಾಬದ್ಧನಾಗಿ ಕುಳಿತಂತಹ ನಮ್ಮಣ್ಣ ವರ್ಷಕಾಲ ಆ ವ್ರತಸ್ಥನಾಗಿಯೇ ಉಳಿಯಬೇಕಾಗುತ್ತದೆ. ಅಶ್ವಮೇಧದ ವಿಧಿಯಂತೆ ದಿಗ್ದೇಶಗಳ ಮೇಲೆ ದಿಗ್ವಿಜಯಾರ್ಥವಾಗಿ ನಮ್ಮ ಅಶ್ವ ಸ್ವೇಚ್ಛೆಯಿಂದ ಗಮಿಸಬೇಕು. ನಮಗದಕ್ಕೆ ನಿಯಂತ್ರಣ ಇಲ್ಲ, ನಮ್ಮ ನಿರ್ದೇಶನಕ್ಕೆ ಅದು ಒಳಗಾಗುವುದಿಲ್ಲ. ಒಂದು ದೃಷ್ಟಿಯಿಂದ ತುರಗವೇ ನಮಗೆ ನಿರ್ದೇಶನವನ್ನು ಮಾಡುತ್ತದೆ, ಅದು ಎಲ್ಲಿಗೆ ಹೋಗ್ತದೋ ನಾವಲ್ಲಿಗೆ ಅನುಸರಿಸಿಕೊಂಡು ಹೋಗಬೇಕು. ಯಾರಾದರೂ ತುರಗವನ್ನು ಬಂಧಿಸಿದರೆ ಅಂಥವರಲ್ಲಿ ಕಾಳಗವನ್ನಾದರೂ ಮಾಡಿ ನಮ್ಮದ್ದಾದಂತಹ ಪ್ರಭುತ್ವವನ್ನು ಸ್ಥಾಪಿಸಿ ಕಪ್ಪವನ್ನು ಕೈಗೊಂಡು ಮರಳಿ ಮನೆಯನ್ನು ಸೇರಬೇಕಾದಂತಹ ಆ ವಿಧಿಗೆ ಒಳಗಾಗಿ ನಾವು ಹೊರಟು ಬಂದವರಿದ್ದೇವೆ. ಪ್ರಾರಂಭದಲ್ಲಿ ಯಾವುದೋ ಅನ್ಯಮನಸ್ಕತೆಯಿಂದ ವೈಷಮ್ಯದಿಂದ ನೀನೇ ವಿಘ್ನ ಕಾರಣನಾಗಿ ಪರಿಣಮಿಸಿದೆ. ನಿಜ, ಅಮ್ಮೆ ಕುದುರೆಯನ್ನು ಅಪಹರಿಸಿಕೊಂಡು ಹೋದಿ. ಅದಕ್ಕೆ ಕಾರಣವಾದದ್ದು ವೈಯಕ್ತಿಕವಾದ ದ್ವೇಷ. ಪಾಂಡವರ ಮುಖವಾಗಬಾರದು ಅನ್ನುವುದು ನಿನ್ನ ಹಠ ಅಲ್ಲ, ಆದ್ರೆ ಕೃಷ್ಣಾನುಗ್ರಹ ಪಾಂಡವರಿಗಿದೆ, ಕೃಷ್ಣನ ನೇತೃತ್ವದಲ್ಲಿ ನಡೆಯುತ್ತದೆ ಅನ್ನುವಂತಹ ಕಾರಣದಿಂದ ನಿನಗೆ ಕೃಷ್ಣನಲ್ಲಿದ್ದ ವಿರೋಧಕ್ಕಾಗಿ ನೀನು ತುರಗವನ್ನು ಅಪಹರಿಸಿದೆ. ಆದರೆ ಕೃಷ್ಣನ ಪಾರಮ್ಯವನ್ನು ಕೃಷ್ಣ ಪರಮಾತ್ಮನನ್ನುವಂತಹ ಸತ್ಯವನ್ನು ಯಾವ ಕ್ಷಣಕ್ಕೆ ನೀನು ಮನಗಂಡೆಯ? ಆಮೇಲೆ ಸ್ನೇಹಿತನಾಗಿ ಪಾಂಡವರ ಪಾಳಯವನ್ನು ಅನುಸರಿಸಿಕೊಂಡು ಬರುವುದಕ್ಕೆ ನೀನು ಸಿದ್ಧನಾಗಿ. ನಿಜ, ಇದು ದೈವಾಯತ್ತವಾಗಿ ಒದಗಿದಂತಹ ಫಲಾಂತರಾರ್ಥ. ಪ್ರಾರಂಭಕ್ಕೆ ವಿಘ್ನವೇ ಬಂದರೂ ಕೊನೆಗೆ ಶ್ರೇಯಸ್ಸು ಕಾರಣವಾದಂತಹ ಫಲಸಿದ್ಧಿಯನ್ನು ಒದಗಿಸಿಕೊಡುತ್ತದೆ ದೈವಾನುಗ್ರಹ ಅನ್ನುವುದನ್ನು ಮನವರಿಕೆ ಮಾಡಿಕೊಂಡಿದ್ದೇವೆ. ತುರಗವನ್ನು ಬೆಂಬಲಿಸಿ ಮುಂದಕ್ಕೆ ಹೋಗಬೇಕು. ಆದ್ದರಿಂದಲೇ ಯಾವ ಕಡೆಗೆ ತುರಗ ಮುಖ ಮಾಡುತ್ತದೆ ಅದನ್ನು ಅನುಸರಿಸಿಕೊಂಡು ಮುಂದಕ್ಕೆ.
ಮಕಹೇವನ್ನು ಬೆಂಬಲಿಸುತ್ತಾ ನಾವು ಮುಂದಕ್ಕೆ ಸಾಗಿ ಬಂದವರು. ಹೌದು, ಬಂದು ನಿಂತದ್ದು ಮಹಿಷ್ಮತಿಪುರದ ಸೀಮೆಯನ್ನು. ನೀಲಧ್ವಜ ನಾಮಕ ಅಧಿಕಾರವನ್ನು ನಡೆಸುತ್ತಾ ಇದ್ದಾನೆ. ಅಗ್ನಿಯನ್ನೇ ಅಳಿಯನನ್ನಾಗಿ ಹೊಂದಿ ಈ ಪ್ರಪಂಚದಲ್ಲಿ ಅದ್ವಿತೀಯನಾಗಿ ಕಾಣಿಸಿಕೊಳ್ಳಬಹುದಾದಂತಹ ಅರ್ಹತೆಯನ್ನು ಹೊಂದಿದ ಮಾಹಿಷ್ಮತಿಯ ದೊರೆ ತುರಗಬಂಧನವನ್ನು ನಡೆಸಿದರೂ ನಡೆಸಬಹುದು. ಇದು ನಿಮ್ಮೆಲ್ಲರ ಅಭಿಪ್ರಾಯ ಹೌದು ತಾನೆ? ಹೌದು. ಬಂಧಿಸ್ತಾರೆ ಅನ್ನುವುದಕ್ಕೆ ಕುದುರೆಯನ್ನು ನಮಗೆ ಹಿಂದಕ್ಕೆ ಕೊಂಡೋಗುವುದಕ್ಕಾಗುವುದಿಲ್ಲ. ಬಂಧಿಸಿದರೆ ಬಿಡಿಸಿಕೊಳ್ಳುವಲ್ಲಿ ಸದಾ ಸಿದ್ಧರಾಗಿ ಎಚ್ಚರಿಕೆಯಿಂದಲೇ ಇರೋಣ. ಏನಾಗ್ತದೆ ನೋಡು. ಇಲ್ಲವಾದಲ್ಲಿ ನನ್ನ ಬಾಲಿಗೆ ಬಂದಂತಹ ಭಾಗ್ಯ ಎನ್ನುವ ಹಾಗೆ ನಾನು ಭಾವಿಸಿದ್ದೇನೆ. ಎಲ್ಲಾ ಹೆಣ್ಣು ಮಕ್ಕಳಿಗೆ ಸಿಗುತ್ತದೆ ಇಂತಹ ಭಾಗ್ಯ. ಈ ಹಿಂದೆ ಷಟ್ಚಕ್ರವರ್ತಿಗಳಲ್ಲಿ ಒಬ್ಬನಾದಂತಹ ಕಾರ್ತವೀರ್ಯ ಆಳಿ ಬಾಳಿ ಬದುಕಿದ ಪುಣ್ಯ ಭೂಮಿ ಈ ಮಾಹಿಷ್ಮತಿ. ಈ ಮಾಹಿಷ್ಮತಿಯ ಸೊಸೆಯಾಗಿ ನಾನು ಬಂದಿದ್ದೇನೆ ಎನ್ನುವಲ್ಲಿಗೆ ನನ್ನ ಜನ್ಮ ಸಾರ್ಥಕವಾಯಿತು ಎನ್ನುವ ಹಾಗೆ ನಾನು ತಿಳಿದವಳು. ನನ್ನ ಮಾವನ ಸ್ಥಾನದಲ್ಲಿ ನಿಂತಲ್ಲ, ತಂದೆಯ ಸ್ಥಾನದಲ್ಲಿ ನಿಂತು ನನ್ನನ್ನು ಸಾಕ್ತಾ ಇದ್ದಾರೆ. ಮಾತ್ರವಲ್ಲ, ನನ್ನ ಅತ್ತೆ ಜ್ವಾಲೆ ಯಾವ ಕಾರಣಕ್ಕೂ ಅತ್ತೆ ಅಲ್ಲವರು, ಮಾತೃ ವಾತ್ಸಲ್ಯದಿಂದ ನನ್ನನ್ನು ಸಾಕ್ತಾ ಇದ್ದಾರೆ. ಅಂದಲ್ಲಿಗೆ ನನ್ನ ಜೀವನ ಪಾವನವಾಯಿತು ಎನ್ನುವ ಹಾಗೆ ನಾನು ತಿಳಿದವಳು. ಮಾತ್ರವಲ್ಲ, ಮದುವೆಯಾಗಿ ಅದೆಷ್ಟೋ ದಿವಸಗಳು ಕಳೆದು ಹೋಯಿತು. ಹೊಸತಾದಂತಹ ನವ ದಂಪತಿಗಳು ನಾವು.
ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿರುವಂತಹ ಬೇಸರವನ್ನು ನಿವಾರಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ವನವಿಹಾರಕ್ಕೆ ಹೋಗಬೇಕು ಎನ್ನುವ ಹಾಗೆ ನನ್ನ ಪತಿದೇವರು ಹೇಳಿದ್ದಾರೆ. ಹಾಗಾಗಿ ಅವರ ಆಸೆಯನ್ನು ನಾನು ನಿರಾಸೆಗೊಳಿಸಬಾರದು. ವನವಿಹಾರಕ್ಕೆ ಹೋಗುವುದು ಬರೇ ಉಪವನವನ್ನು ಕಾಣುವುದು, ಅದರ ಸೌಂದರ್ಯವನ್ನು ಕಾಣುವುದು ಮಾತ್ರವಲ್ಲ, ಈ ನವದಂಪತಿಗಳು ಯಾಕೆ ಹೋಗುತ್ತಾರಂತ ಹೇಳಿದ್ರೆ ಆ ವನವಿಹಾರದಲ್ಲಿ ತಮ್ಮದಾದಂತಹ ಮನಸ್ಸಿನಲ್ಲಿರುವಂತಹ ಆಸೆ ಆಕಾಂಕ್ಷೆಗಳನ್ನು ಬಿಚ್ಚು ಮನಸ್ಸಿನಿಂದ ಹೇಳಿಕೊಳ್ಳಬೇಕು. ಅದಕ್ಕೆ ಪ್ರಶಸ್ತವಾದಂತಹ ಜಾಗ ಅದು ಉಪವನ ಎನ್ನುವ ಹಾಗೆ ತಿಳಿದು ನಾವು ಹೊರಟು ನಿಂತವರು. ಅಂತೆಯೇ ಈ ಸಂದರ್ಭದಲ್ಲಿ ನನ್ನ ಪತಿದೇವರನ್ನು ಕಾಣಬೇಕಾಗಿದೆ, ಜೊತೆಯಾಗಿ ನಾವು ಉಪವನದತ್ತ ಸಾಗಬೇಕಾಗಿದೆ. ವರ್ತಮಾನ ಕಾಲದಲ್ಲಿ ಮೆರೀತಾ ಇರುವಂತಹ ಪುರ ಇದು, ಮಹಿಷ್ಮತಿ ಪಟ್ಟಣ. ಹೌದಲ್ಲ, ಈ ನಾಡಿನ ಅರಸ ನೀಲಧ್ವಜ ಭೂಪಾಲನ್, ಅವನಿಗೆ ಮಗನಾಗಿ ಜನಿಸಿದವ ನಾನು. ಪ್ರಾಯ ಪ್ರಬುದ್ಧನಾಗಿರುವಂತಹ ನನ್ನ ಪಾಲಿನ ಭವಿಷ್ಯತ್ತಿನ ಬಗ್ಗೆ ಯೋಚಿಸಿದಂತಹ ನನ್ನಯ್ಯ ವಿದ್ಯಾಭ್ಯಾಸವನ್ನು ಕಲಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ರು. ಹೌದು, ಆ ಬಳಿಕ ಮದುವೆ ಮದನ ಮಂಜರಿಯಾದಂತಹ ನಿನ್ನ ಜೊತೆ ಬಹಳ ವೈಭವದಿಂದಲೇ ನಡೆಯಿತು. ಕೆಲವು ದಿವಸಗಳಷ್ಟೇ ಕಳೆದು ಹೋಯಿತು ಅಲ್ವಾ, ಮದುವೆಯಾದ ಹೊಸತರಲ್ಲಿದ್ದೇವೆ ನಾವು. ಖಂಡಿತ, ಆದ್ರೆ ಅದೆಲ್ಲ ಯೋಚನೆ ಮಾಡುವುದು, ಸಾಂಸಾರಿಕವಾಗಿ ನಮ್ಮ ಜೀವನ ನೆಮ್ಮದಿಯಿಂದ ಸಾಗುತ್ತಾ ಇದೆ. ಹೌದು, ಆದ್ರೆ ಈ ಕಾಲಕ್ಕೆ ನಿನ್ನನ್ನು ಹತ್ತಿರ ಬರುವುದಕ್ಕೆ ಯಾಕೆ ಹೇಳಿದೆ ಗೊತ್ತಾಗ್ಲಿಲ್ಲ. ನನಗೆ ತಿಳಿದಿದೆ, ಓ ಮದನ ಮಂಜರಿ ರಾಣಿ ನಾಕಾಯುಗಲಿಗೆ ಪಣಿವೇಣಿ, ನಾಕಾಯುಗಲಿಗೆ ಪಣಿವೇಣಿ, ಓ ರಾಣಿ ಪಣಿವೇಣಿ, ಓ ರಾಣಿ Thank you.
ಬಲಿಗೆ ಪಣಿವೇಣಿ ನಾ ಕಾಯುತಲಿಗೆ ಪಣಿವೇಣಿ ನಾ ಕಾಯುತಲಿಗೆ ಪಣಿವೇಣಿ ಅನ್ನಿಸುವುದಿಲ್ಲ ನನ್ನ ಪಾಲಿಗೆ. ಅದು ಹಾಗೆ ಯಾಕೆ ಬಲ್ಲಯ್ಯ? ಯಾಕೆ ಹೆಚ್ಚೇನು ದಿವಸ ಆಗ್ಲಿಲ್ಲ ಮದುವೆ ಆಗಿ, ಆದರೂ ಕೂಡ ಬಹಳ ಸಂತೋಷದ ಜೀವನವನ್ನೇ ಅನುಭವಿಸ್ತಾ ಇದ್ದೇವೆ. ಅರಮನೆಯಲ್ಲಿ ಯಾವುದಕ್ಕಾದ್ರೂ ಕೊರತೆ ಇದೆಯಾ ಹೇಳು? ಖಂಡಿತವಾಗಿಯೂ ಇಲ್ಲ, ಬೇಕಾದಷ್ಟಿದೆ. ಯಾವುದು ಇದೆ ಯಾವುದು ಇಲ್ಲ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹೌದು, ಆದ್ರೆ ಒಂದು ಎಷ್ಟಿದ್ದರೆ ಏನು ಪ್ರಯೋಜನ ಹೇಳು? ಏನು ಈಗ ಒಂದು ಗಿಣಿಗೆ ಪಂಜರ ನಾವು ಬಂಗಾರದ್ದೇ ಮಾಡಿಕೊಟ್ರು ಕೂಡ ಅದಕ್ಕೆ ಅದೊಂದು ರೀತಿಯ ಬಂಧನ. ಹೌದು ತಾನೆ? ಹೌದು, ಹಾಗಂತ ನಮಗೆ ಬಂಧನ ಅಂತ ಅಲ್ಲ, ಏನೋ ಮನಸ್ಸಿಗೆ ಒಂದು ರೀತಿಯ ಜಾಡ್ಯತನ, ಒಂದು ರೀತಿಯ ಬೇಸರ, ಅದನ್ನು ಕಳೆಯುವಂತಹ ಬಗ್ಗೆ ಹೇಗೆ ನಾನು ಯೋಚನೆ ಮಾಡಿದ್ದೇನೆ. ಒಂದು ಸಲ ಅರಮನೆಯನ್ನು ಬಿಡಬೇಕು, ಉಪವನದ ಕಡೆ ಹೋಗಬೇಕು, ಅಲ್ಲೆಲ್ಲ ಸುತ್ತಾಡಬೇಕು. ಅದು ನಾನು ಒಬ್ಬನೇ ಅಲ್ಲ, ನೀನು ಕೂಡ ನನ್ನ ಜೊತೆ ಬಂದ್ರೆ ಬಹಳ ಸಂತೋಷದಲ್ಲಿ ವಿಹರಿಸಬಹುದು. ಬೇಸರ ಅಂತ ಹೇಳಿದ್ರೆ ಗಂಡನ ಮುಖವನ್ನು ಹೆಂಡತಿ ನೋಡಿ ಹೆಂಡತಿಗೆ ಬೇಸರ ಆಗುವುದು, ಅಥವಾ ಹೆಂಡತಿಯ ಮುಖವನ್ನು ನೋಡಿ ಗಂಡನಿಗೆ ಬೇಸರ ಆಗುವುದಲ್ಲ. ಈಗ ಉದಯಿಸುವ ಸೂರ್ಯ ಪ್ರತಿನಿತ್ಯವನ್ನು ನೋಡ್ತೇವೆ ಅಲ್ವಾ? ಬೇಸರ ಆದ್ರೆ ಇಲ್ಲ, ಬೇಸರ ಆಗುವುದಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಅದೇ ಸೂರ್ಯ ಮತ್ತೆ ನಾಳೆ ಮೂಡುತ್ತಾನೆ, ಅವನು ಬೇಸರ ಆಗುವುದಿಲ್ಲ. ಅದೇ ರೀತಿ ಗಂಡ ಹೆಂಡತಿಯರ ಸಂಬಂಧವೂ ಹಾಗೆ, ಪ್ರತಿನಿತ್ಯವೂ ನಾವು ಮುಖವನ್ನು ನೋಡಿದ್ರು ಕೂಡ ಅದು ಬೇಸರ ಆಗ್ಲಿಕ್ಕಿಲ್ಲ, ಆದ್ರೆ ಅದಲ್ಲಿಗೆ ಕೊನೆಗೊಳ್ಳುತ್ತೆ ಅಂತ ಅರ್ಥ ಅಲ್ವಾ? ಹಾಗಾದ್ರೆ ಬೇಸರ ಯಾವುದು? ಮನಸ್ಸಿಗೆ ಆವರಿಸಿದಂತಹ ಬೇಸರ. ಹೌದು, ಈ ಅರಮನೆಯಲ್ಲಿ ನೋಡಿದ್ದನ್ನೇ ನೋಡುವುದು, ಹಾಗಾಗಿ ಯಾವುದಾದ್ರೂ ಹೊಸತನ ಅಂತ ಇದ್ರೆ ಅದು ಹೊರಗಡೆ ಹೋಗಬೇಕು. ಖಂಡಿತ. ಮತ್ತೆ ಮಾತ್ರವಲ್ಲ, ಅರಮನೆಯಲ್ಲಿ ಎಲ್ಲವೂ ಬಿಚ್ಚು ಮನಸ್ಸಿನಿಂದ ಮಾತಾಡೋದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ, ಹಾಗಾದ್ರೆ ಎಲ್ಲಿ ಉಪವನದಲ್ಲಿ ಅದನ್ನು ಮಾಡಬಹುದು ಎನ್ನುವಂತ ಉದ್ದೇಶದಿಂದ ಹೊರಟವರು ನಾವು. ಖಂಡಿತ, ನಾನು ಹೋಗಬೇಕು ಎನ್ನುವಂತಹ ತೀರ್ಮಾನದಲ್ಲಿದ್ದೇನೆ, ನೀನು ಬರ್ತೀಯಾ? ಅಯ್ಯೋ, ನಾನು ಸಿದ್ಧಳಾಗಿದ್ದೇನೆ. ಹೌದು, ಹೋಗೋಣವಂತೆ. ಭೂರಮೆ ಚೆಲುವ
Thank you.
Thank you.
ಇಷ್ಟು ಸಮಯಗಳಾಗಿ ಹೋಯ್ತಲ್ಲ ಅಲ್ವಾ ಈ ಉಪವನಕ್ಕೆ ಬರದೆ? ಖಂಡಿತ. ಅರಮನೆಯಲ್ಲೇ ಇದ್ದಂತಹ ನಮಗೆ ಇದು ಯಾವುದರ ಬಗ್ಗೆ ಕೂಡ ಯೋಚನೆ ಇರಲಿಲ್ಲ. ಇಲ್ಲ, ಆದ್ರೆ ಇವತ್ತು ಹಾಗಲ್ಲ, ಮನಸ್ಸಿನ ಬೇಸರವನ್ನು ದೂರಗೊಳಿಸಬೇಕು ಹೌದು ಎನ್ನುವ ಕಾರಣಕ್ಕಾಗಿ ಹೊರಟು ಬಂದವರು. ಎಷ್ಟೆಲ್ಲ ನೋಡುವುದಕ್ಕಿದೆ ನೋಡು. ಹೌದಪ್ಪ, ಅದಕ್ಕೆ ಗುರುಗಳು ಹೇಳಿದ್ದು ಏನು, ವಿಶಾಲವಾಗಿರುವಂತಹ ಪ್ರಪಂಚ ಎನ್ನುವುದು ತೆರೆದಿಟ್ಟಂತಹ ಪುಸ್ತಕವಂತೆ. ಹೌದು, ನೋಡುವುದಕ್ಕೆ ನೋಡುವುದಕ್ಕೆ ಕೇಳಿ ತಿಳಿಕೊಳ್ಳುವುದಕ್ಕೆ ಕಲಿಯುವುದಕ್ಕೆ ಬಹಳಷ್ಟಿದೆ. ಹೌದು, ಇದನ್ನು ನೋಡುವಾಗಲೇ ಅರ್ಥ ಆಗುದಿಲ್ವೇ? ನೋಡೋ ಸ್ವಲ್ಪ ವರ್ಣಿಸಿ. ನನಗೆ ಅರ್ಥವಾಯ್ತು, ಆದ್ರೆ ವರ್ಣಿಸೋದಕ್ಕೆ ಈಗ ಸಮಯ ಇಲ್ಲ ಅಲ್ವಾ? ಇಲ್ಲ, ಇದನ್ನೇ ನಾವು ಅನುಭವಿಸುತ್ತಾ ಅನುಭವಿಸುತ್ತಾ ಮುಂದೆ ಮುಂದೆ ಸಾಗುವ. ನೋಡಿದಿರಾ ಆ ಮರಗಳನ್ನೊಮ್ಮೆ ನೋಡಿ, ಮರಗಳಲ್ಲಿ ಬಿಟ್ಟಂತಹ ಆ ಲತೆಗಳನ್ನೊಮ್ಮೆ ನೋಡಿ, ಆ ಹೂಗಳನ್ನೊಮ್ಮೆ ನೋಡಿ, ಅವನ್ನೆಲ್ಲ ಕೊಯ್ದು ಮಾಲೆ ಮಾಡಬೇಕು, ನನ್ನ ಮುಡಿಗೇರಿಸಿಕೊಳ್ಳಬೇಕೆನ್ನುವ ಹಾಗೆ ನನಗೆ ಅನ್ನಿಸುತ್ತಾ ಇರುವುದು. ಹಾಗಂತ ಹೇಳಿ ದೊಡ್ಡ ದೊಡ್ಡ ಸಂಪಿಗೆ ಮರಕ್ಕೆಲ್ಲ ಹತ್ತಬೇಕೆನ್ನು ಹೇಳಿದ್ರೆ ನನಗೆ ಹೆದರಿಕೆ ಆಗುದು ಅಲ್ವಾ? ಒಂದು ವೇಳೆ ಮರ ಉರಿದು ಬಿದ್ದು ನಾನೇನಾದ್ರೂ ಕೆಳಗೆ ಬಿದ್ದೆ ಅದಾಗ್ಲಿಕ್ಕಿಲ್ಲ. ಮಲ್ಲಿಗೆಯ ಬಳಿಗೆ ಹೋಗಬಹುದು, ಆ ಸೇವಂತಿಗೆಯ ಬಳಿಗೆ ಹೋಗಬಹುದು, ಸಂಪಿಗೆ ಆಗ್ಲಿಕ್ಕಿಲ್ಲ. ಇನ್ನು ಸ್ವಲ್ಪ ಮುಂದೆ ಬನ್ನಿ, ಆ ಕೊಳವನ್ನೊಮ್ಮೆ ನೋಡಿ. ಆಹಾ, ಆ ಹಂಸಗಳು, ಒಂದು ಗಂಡು ಹಂಸ, ಇನ್ನೊಂದು ಹೆಣ್ಣು ಹಂಸ ಅಲ್ವಾ? ಅದು ಪ್ರಣಯದ ಆಟವನ್ನು ಆಡ್ತಾ ಇದೆ ಅಂತ ಕಾಣುತ್ತೆ. ಖಂಡಿತ ಹೌದು, ಗಿಣಿಮರಿಗಳು ಹಾಗೆ, ಕೋಗಿಲೆಯೂ ಹಾಗೆ ಪ್ರಣಯದ ಆಟಗಳನ್ನು ಆಡುತ್ತಾ ಇದೆ. ನಮ್ಮ ಹಾಗೆ ಕಾಣ್ತಾ ಇದೆ ಅಲ್ವಾ? ನಾವು ಮಾತಾಡುತ್ತೇವೆ, ಅವುಗಳ ಭಾಷೆಯಲ್ಲಿ ಮಾತಾಡ್ತಾ ಇದೆ. ಹೌದು, ಮೇಲೆ ನೋಡುತ್ತೆ ನೀಲ ಗಗನ, ಸುತ್ತ ನೋಡು ಶಾಂತ ಭವನ, ಸುಪ್ರಸನ್ನವಾಗಿರುವಂತಹ ವಾತಾವರಣ ಅದಲ್ವೇ? ನಾವು ಇಲ್ಲೇ ಇಷ್ಟು ನೋಡಿದ್ರೆ ಮುಂದೆ ಎಷ್ಟು ಅನುಭವಿಸುವುದಕ್ಕೆ ಸಾಧ್ಯ ಇಲ್ಲ. ಹೌದು, ತಡ ಮಾಡುವುದಲ್ಲ, ಸ್ವಲ್ಪ ಮುಂದೆ ಹೋಗುವ. ಮುಂದೆ ಹೋಗುವ ಹೇಗೆ? ಯಾರ ಕುದುರೆಯೋ ಇದು, ಯಾರ ಕುದುರೆಯೋ ಇಲ್ಲೇಕೆ ಬಂದವೋ? ಕುದುರೆಯೋ ಇಲ್ಲೇ
ಆ ವಿಶಾಲವಾದಂತಹ ವೃಕ್ಷ. ವೃಕ್ಷ ತಾನು ಬೆಂದು ಉಳಿದವರಿಗೆ ನೆರಳನ್ನು ಕೊಡುತ್ತದೆ, ಯಾವುದೇ ಪ್ರತಿಫಲಾಕ್ಷೆಯನ್ನು ಅಪೇಕ್ಷೆಯನ್ನು ಬಯಸುವುದಿಲ್ಲ. ಮಾತ್ರವಲ್ಲ, ನಾವು ಎಷ್ಟೇ ಅದಕ್ಕೆ ಕಲ್ಲು ಹೊಡೆದ್ರು ಕೂಡ ನಮಗೊಂದು ಹಣ್ಣನ್ನು ಆದರೂ ಕೊಡುತ್ತದೆ ಅಲ್ವಾ. ನಾವು ಮನುಷ್ಯರು ಹಾಗೆ ಆಗಬೇಕು. ನದಿ ಹರಿಯುವಂತಹ ನದಿಯು ಹಾಗೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಮಗೆ ಕುಡಿಯುವುದಕ್ಕೆ ನೀರನ್ನು ಕೊಡುತ್ತದೆ. ಹಾಗಂತ ಹೇಳಿ ಆ ನೀರನ್ನು ರಕ್ಷಿಸುವಂತಹ ಹೊಣೆಗಾರಿಕೆ ನಮ್ಮದಾಗಬೇಕು. ಖಂಡಿತ. ಹಾಗಾಗಿ ಈ ವನವನ್ನು ಸವಿಯನ್ನು ಸವಿಯುತ್ತಾ ಸವಿಯುತ್ತಾ ನಿಮಗೇನು ಕಾಣ್ತಾ ಇಲ್ವಾ? ಏನು ಕಾಣ್ತಾ ಇದೆ? ವಿಶೇಷವಾದದ್ದೊಂದು ಕಾಣ್ತಾ ಇದೆ ನನಗೆ. ಹೌದು, ನಮ್ಮದಾದಂತಹ ಉಪವನದಲ್ಲಿ ಇದು ಹೊಸತ್ತು. ನಾನು ಇಷ್ಟರವರೆಗೆ ಕಂಡವಳಲ್ಲ. ಯಾಕೆ? ಆಹಾ ಆಹಾ, ಏನೇ ಕುದುರೆ ಕಾಣ್ತಾ ಇಲ್ಲ ನಿಮಗೆ? ಕುದುರೆಯ? ಅದು ನಮ್ಮ ಲಾಯದಲ್ಲಿ. ಅಯ್ಯೋ ದೇವರೇ, ನಮ್ಮ ಲಾಯದ್ರೆ ಹಾಗೆ ಇರ್ತದ? ಇದು ನೋಡಿ, ವಿಶೇಷವಾಗಿ ಶೃಂಗರಿಸಲ್ಪಟ್ಟಿದೆ. ಗಮನಿಸ್ತಾ ಇದ್ದೇನೆ, ವಿಶೇಷವಾದಂತಹ ಹಯವನ್ನು ನಾನು ಕಾಣ್ತಾ ಇದ್ದೇನೆ. ಇಷ್ಟರವರೆಗೆ ಕಂಡವಳಲ್ಲ ನಾನು. ಹಾಗಾದರೆ ಇದು ನಮ್ಮ ನಾಡಿನ ಕುದುರೆ ಅಲ್ಲವೇ ಅಲ್ಲ ಎನ್ನುವ ಹಾಗೆ ಅದನ್ನು ಕಾಣುವಾಗ ಅರ್ಥವಾಗುತ್ತಾ ಇದೆ. ಅದನ್ನು ಶೃಂಗರಿಸಿರುವಂತಹ ರೀತಿಯನ್ನು ನೋಡುವಾಗ ಅರ್ಥ ಆಗುತ್ತದೆ, ಶೃಂಗರಿಸಲ್ಪಟ್ಟಿದೆ. ಹಾಗಾದ್ರೆ ಬೇರೆ ಯಾವುದೋ ನಾಡಿನಿಂದ ನಮ್ಮ ನಾಡಿಗೆ ಪ್ರವೇಶವನ್ನು ಮಾಡಿದೆ. ಯಾಕಿರ್ಬಹುದು, ಏನಿರಬಹುದು? ಇಲ್ಲ, ಇದನ್ನು ಶೋಧಿಸಲೇಬೇಕು. ನಾನು ಹೌದಾ? ಈಗ ನಾನು ಅಲ್ಲಿಯವರೆಗೆ ಹೋಗಿ ಶೋಧಿಸಿ ಏನು ಅಂತ ತಿಳ್ಕೊಂಡು ಬರ್ತೇನೆ. ಎಲ್ಲವೂ ಗೊತ್ತಾಗ್ಲಿಲ್ಲ, ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು. ಆದ್ರೆ ಅದರ ಹಣೆಯಲ್ಲಿ ಒಂದು ಲಿಖಿತವಾದ ಒಂದು ಓಲೆ. ಹೌದಾ? ತಂದವಳು ನೀನಲ್ವ? ಅದನ್ನು ಹಿಡ್ಕೊಂಡು ಬಂದಿದ್ದೇನೆ. ಅದರಲ್ಲಿ ಏನಿದೆ ಅಂತ? ಅಲ್ಲಿ ನಾನು ಓದಿಲ್ಲ, ಇಲ್ಲಿ ಓದುತ್ತೇನೆ. ನೀನೇ ಓದು, ನಾನು ಓದುವೆ. ಪ್ರಪಂಚದಲ್ಲಿ ಸೂರ್ಯ ಚಂದ್ರರ ಹಾಗೆ ಕಣ್ಣಿರುವಂತಹ ಯಾವುದು ಅಂತ ಹೇಳಿದ್ರೆ, ಒಂದು ಸೂರ್ಯವಂಶ, ಇನ್ನೊಂದು ಚಂದ್ರವಂಶ. ಪ್ರಸ್ತುತ ಚಂದ್ರವಂಶ ಬೆಳಗುತ್ತಾ ಇದೆ. ಅದರಲ್ಲಿ ಧರ್ಮರಾಯ ಬಂಧು ಹತ್ಯಾ ದೋಷದ ನಿವಾರಣೆಗಾಗಿ ಮಾಡುವಂತಹ ಅಶ್ವಮೇಧ ಹಸ್ತಿನಾವತಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಪೂಜಿಸಲ್ಪಟ್ಟಂತಹ ತುರಗ ಇದು ನಾಡನ್ನು ಪ್ರವೇಶ ಮಾಡಿದೆ. ಮಾತ್ರವಲ್ಲ, ಈ ಅಶ್ವಮೇಧದ ತುರಗದಲ್ಲಿ ಒಂದು ಹಣೆಯ ಲಿಖಿತವಿದೆ. ಅದನ್ನು ಓದಿ ಏನು ಏನು ಬಲುಪುಳ್ಳವರು ಕಟ್ಟಬೇಕು, ಕಟ್ಟಿ ಕಾದಬೇಕು. ಒಂದು ವೇಳೆ ಬಲಹೀನರಾದವರು ಆಗಿದ್ರೆ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿ ಶರಣಾಗತಿಯನ್ನು ಹೊಂದಬೇಕು. ನೀನು ತಂದಿರುವಂತಹ ಓಲೆ, ಆ ಕುದುರೆಯ ಹಣೆಯಲ್ಲಿದ್ದಂತಹ ಲಿಖಿತ, ಅದನ್ನು ಓದಿದ್ದೇ ತಡ ನೀನು? ಅದನ್ನು ಕೇಳಿದಾಗ ಸಿಟ್ಟೆಂಬುದು ನಕದವರೆಗೆ ನಕದಿಂದ ಶಿಖದವರೆಗೆ ಏರಿ ಹೋಯಿತು. ಹೊಂದಿರುವಂತಹ ಕುದುರೆ ಯಾರದೇ ಆಗಿರ್ಲಿ, ಬರೆದಿದ್ದಾರಲ್ಲ, ಬೆಂಗಾವಲಾಗಿ ಬಂದವನು ಮಧ್ಯಮ ಪಾಂಡವನಂತೆ. ಯಾರಾದ್ರೆ ನಮಗೇನೆ, ಸಾಮರ್ಥ್ಯ ಉಳ್ಳವರು ಕುದುರೆಯನ್ನು ಬಂಧಿಸಬೇಕು, ಸಾಮರ್ಥ್ಯಹೀನರು ಕಪ್ಪ ಕೊಟ್ಟು ಕಾಲಿಗೆರಗಬೇಕು. ಹೌದು, ಹಾಗಿದ್ರೆ ಸುಮ್ಮನೆ ಬಿಡಬಾರದು. ನಮ್ಮಲ್ಲಿ ಏನು ಬಲ ಇಲ್ವಾ? ಬಂದಂತಹ ಕುದುರೆಗೆ ತಕ್ಕ ಅವರಿಗೆ ಉತ್ತರ ಕೊಡಬೇಕು ಅಂತಾದ್ರೆ ಈ ಕುದುರೆಯನ್ನು ನಾನು ಬಂಧಿಸ್ತೇನೆ. ಸರಿ, ಏನು ಬರ್ತದೆ, ಯಾರು ಬರ್ತಾರೆ ನೋಡುವುದಕ್ಕೆ ನಾನಿದ್ದೇನೆ. ಸರಿ ಅಲ್ವಾ?
ನದಿ ಕುಳಿತಿರದಲ್ಲಿ ನಿರ್ಮಿತವಾದದ್ದು ಈ ಮಹಿಷ್ಪತಿ ಒಂದು ಕಾಲದಲ್ಲಿ ಶಾಪಗ್ರಸ್ತವಾಗಿದ್ದಂತ ಯದುವಿನ ಮಗನಾದಂತಹ ಸಹಸ್ರಜಿತನಿಗೆ ಹುಟ್ಟಿದ ಶತಜಿತನಿಗೆ ಅಹ್ಯರಲ್ಲಿ ಹುಟ್ಟಿದಂತ ಧರ್ಮನ ಮಗನಾದ ಧರ್ಮನೇತ್ರನ ಮಗ ಕುಂತಿಗೆ ಹುಟ್ಟಿದಂತಹ ಸಹಜಿತನ ಮಗ ಮಹಿಷ್ವಾನ್ ಎನ್ನುವನಿಂದ ಮಹಿಷ್ಪತಿ ಎನ್ನುವ ಪಟ್ಟಣದ ನಿರ್ಮಾಣವಾಯಿತು. ಶಾಪಗ್ರಸ್ತವಾದರೇನಂತೆ, ಈ ಪಟ್ಟಣದಲ್ಲಿ ಹುಟ್ಟಿದಂತ ಒಬ್ಬ ಗಂಡು ಮಗ ಸಾಧಕನಾಗಿ ಪ್ರಪಂಚವ್ಯಾಪಿಯಾಗಿ ವಿಜೃಂಭಿಸಿದ. ಪ್ರಪಂಚದಲ್ಲಿ ಲೆಕ್ಕಕ್ಕೆ ಸಿಗುವಂತ 5 ಜನ ಸಾಮ್ರಾಟರು, 6 ಜನ ಚಕ್ರವರ್ತಿಗಳು, ನಳ, ನಹುಷ, ಪುರೂರವ, ಪುರುಕುಸ್ಸ, ಹರಿಶ್ಚಂದ್ರ, ಕಾರ್ತವೀರ್ಯ, ಷಡ್ಚಕ್ರವರ್ತಿಗಳಲ್ಲಿಯೂ ಮಹಿಷ್ಪತಿ ಅರಸನಾದ ಕಾರ್ತವೀರ್ಯನ ಹೆಸರುಂಟು. ಪಂಚ ಸಾಮ್ರಾಟರು ಭರತ, ಭಗೀರಥ, ಯವನಾಶ್ವ, ಮರುತ್ತ, ಕಾರ್ತವೀರ್ಯ. ಸಾಮ್ರಾಟರಲ್ಲಿಯೂ ಕಾರ್ತವೀರ್ಯನ ಹೆಸರುಂಟು. ಒಂದೇ ಸಮಯದಲ್ಲಿ 2 ಚಕ್ರವರ್ತಿಗಳಿದ್ದಾರೆ, ಒಂದೇ ಸಮಯದಲ್ಲಿ 2 ಸಾಮ್ರಾಟರಿರುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಎತ್ತರದ ಬದುಕನ್ನು ಬಾಳಿ 85,000 ವರ್ಷಗಳ ಕಾಲ ವೀರ ವಿಹಾರ ಮಾಡಿದ ಕಾರ್ತವೀರ್ಯ ಬದುಕಿ ಬಾಳಿದಂತ ಮಹಿಷ್ಪತಿಯಲ್ಲಿ ನಾವು ಕುಳಿತುಕೊಳ್ಳುವಾಗ ಆಗಾಗ ನೆನಪಾಗುತ್ತದೆ, ನಮ್ಮದು ಸಾಮಾನ್ಯ ಆಸನ ಅಲ್ಲ, ಉತ್ತಮ ಆಸನ, ಹಿನ್ನೆಲೆ ಅಷ್ಟು ದೊಡ್ಡದುಂಟು. ನಾವು ಅಷ್ಟೆಲ್ಲ ಸಾಧನೆ ಮಾಡಿದ್ದೇವೆ ಅಂತಲ್ಲ, ಆದ್ರೆ ಆ ಪರಂಪರೆಯ ಬಗ್ಗೆ ಅಗಾಧವಾದ ಗೌರವವನ್ನು ಇರಿಸಿಕೊಂಡು ಎಳ್ಳಷ್ಟು ಚ್ಯುತಿ ಬರದಂತೆ ಬದುಕುತ್ತಾ ಇದ್ದೇವೆ ಎನ್ನುವುದೇ ನಮಗೆ ಸಂತೃಪ್ತಿಯ ವಿಷಯ. ರಾಜಕೀಯವಾಗಿ ಒಂದಿವಾಗದರೆಲ್ಲ ನಮ್ಮನ್ನು ಓಲೈಸಿಕೊಂಡಿರುವುದರೊಂದಿಗೆ ಸಣ್ಣದಾದ ಪುರವಾದರೂ ಕೂಡ ರಕ್ಷಣಾ ವಿಷಯದಲ್ಲಿ ಬಹಳಷ್ಟು ಆಸ್ತಿಯನ್ನು ವಹಿಸಿ, ಎಷ್ಟು ವಿಸ್ತಾರ ಉಂಟು ಅಂತ ಕೇಳಿದರೆ ಬಹಳ ಸಣ್ಣದು, ಆದರೆ ವ್ಯಕ್ತಿತ್ವದಲ್ಲಿ ಸಣ್ಣದಲ್ಲ. ನಮ್ಮ ಪುರ ಬಹುದೊಡ್ಡದೇ. ಮಡದಿಯಾದಂತಹ ಜ್ವಾಲೆಯೊಂದಿಗಿನ ಬದುಕು, ಪಡೆದ ಮಕ್ಕಳಿಬ್ಬರು, ಒಬ್ಬ ಗಂಡು ಒಬ್ಬಳು ಹೆಣ್ಣು, ಒಂದು ರೀತಿಯಲ್ಲಿ ಸಾಗರ ತನ್ನ ಮಗಳನ್ನು ನಾರಾಯಣನಿಗೆ ಕೊಟ್ಟು ಮನೆಯಳಿಯನನ್ನಾಗಿ ಮಾಡಿಕೊಂಡ ಹಾಗೆ, ಹಿಮವಂತ ತನ್ನ ಮಗಳನ್ನು ಈಶ್ವರನಿಗೆ ಕೊಟ್ಟು ಮನೆಯಳಿಯನನ್ನಾಗಿ ಮಾಡಿಕೊಂಡ ಹಾಗೆ, ಒಂದು ರೀತಿಯಲ್ಲಿ ಭೂಮಿಯ ಶಂಕರನಾರಾಯಣ ಆಗಿದ್ದೇನೆ ನಾನು. ಹೇಗೆ ಅಂತ ಕೇಳಿದರೆ, ನನ್ನ ಮಗಳಾದಂತಹ ಸ್ವಾಹ, ಅವಳಿಗೆ ಮೊದಲಿನಿಂದಲೂ ಮದುವೆ ಆಗುವವ ಯಾರು ಎನ್ನುವುದಾಗಿ ಬೇರೆ ಬೇರೆ ದಿಗ್ದೇಶಗಳ ಬಹುದೊಡ್ಡ ರಾಜಕುಮಾರರ ಸಾಧಕರ ಚಿತ್ರಪಟವನ್ನು ತೋರಿಸಿದ್ರೆ ಅವರು ಯಾರೂ ಬೇಡ, ದಿಕ್ಪತಿಗಳು ಬೇಡ, ಅಗ್ನಿಯೊಬ್ಬನೇ ನನ್ನ ಗಂಡ. ತಲೆ ವಿಷಯ ಆಯ್ತು, ಅಲ್ಲ ಅವಳು ಹೇಳಿದ್ದು ಅಗ್ನಿ, ನಮಗೆ ತಲೆಯ ಒಳಗೆ ಅಗ್ನಿ ಹೋಯಿತು. ಬಿಸಿಯಾಗುವುದಕ್ಕೆ ಆರಂಭವಾಗಿದೆ, ಎಲ್ಲಿಯಾದರೂ ಉಂಟಾ ಆಕಾಶಕ್ಕೆ ಎಣಿ ಹಾಕುವ ಕೆಲಸ ಅಷ್ಟು ಸುಲಭ ಉಂಟಾ? ಅಗ್ನಿ ಸೂಕ್ತಿಯನ್ನು ಪಠಿಸ್ತಾ ಇದ್ದಳು. ಆ ಸಮಯದಲ್ಲೇ ನಮ್ಮ ಓಲಗಕ್ಕೆ ಒಬ್ಬ ವರ್ಚಸ್ವಿಯಾದ ಬ್ರಾಹ್ಮಣ ಬಂದ. ಏನು ಬೇಕು ಅಂತ ಕೇಳಿದೆ. ಬೇರೇನು ಬೇಡ, ನಿನ್ನ ಮಗಳನ್ನು ಕೊಟ್ಟು ಬಿಡು ಅಂತ ಹೇಳಿದ. ಬ್ರಾಹ್ಮಣನಿಗೆ ಕೊಡುವುದಕ್ಕೆ ನಮಗೆ ಹಿಂಜರಿಕೆ ಉಂಟು ಅಂತಲ್ಲ, ಅದು ಯಥಾರ್ಥ ಹೇಳಬೇಕಲ್ಲ. ನಿನಗೆ ಕೊಟ್ಟು ಪ್ರಯೋಜನ ಇಲ್ಲ, ಅವಳು ಮನಸ್ಸು ಮತ್ತೊಬ್ಬನಿಗೆ ಕೊಟ್ಟಾಗಿದೆ ಅಂತ ಹೇಳಿದೆ. ಮತ್ತೊಬ್ಬನಿಗೆ ಕೊಟ್ಟದ್ದು ಅಗ್ನಿಗಲ್ವ, ಅದು ನಾನೇ ಅಂತ ಹೇಳಿದ. ಪರೀಕ್ಷೆ ಮಾಡಲಿಕ್ಕೆ ನಮ್ಮವರನ್ನು ಕಳುಹಿಸಿದೆ. ಕಳುಹಿಸಿದ ಕ್ಷಣ ಅವರ ಮೈಯಲ್ಲಿರುವ ಉಡುಗೆ ಸುಡುವುದಕ್ಕೆ ಆರಂಭ ಆಯಿತು. ನನ್ನ ಹೆಂಡತಿಯ ತಂಗಿ ನಾದಿನಿಯನ್ನು ಕಳುಹಿಸಿದೆ, ಅವಳಿಗೂ ಬಿಸಿ ಅನುಭವ ಆಯಿತು. ಆಗ ಅಗ್ನಿ ಎನ್ನುವುದಾಗಿ ಅರ್ಥ ಮಾಡಿಕೊಂಡು ಒಂದು ನಿರ್ಬಂಧವನ್ನು ಹೇರಿದೆ. ನೀನು ನನ್ನ ಮಗಳನ್ನು ಮದುವೆ ಆಗುವುದಿದ್ರೆ ಸಪ್ತಾರ್ಚಿಯಾದ ನೀನು 7 ನಾಲಗೆಯಿಂದಲೂ ಮಹಿಷ್ಮತಿಪುರವನ್ನು ಪ್ರಾಕಾರವನ್ನು ಬಲಿದು ರಕ್ಷಿಸ್ತಾ ಇದ್ದೆ ಎಂದಾದ್ರೆ ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿದೆ. ತಥಾಸ್ತು ಎಂದ. ಅವನನ್ನು ಮನೆಯಳಿಯನಾಗಿ ಇರಿಸಿಕೊಂಡು ಭದ್ರ ಬದುಕನ್ನು ಬದುಕತಾ ಇದ್ದೇನೆ.
ಮಗನಾದ ಪ್ರವೀರನಿಗೆ ಮೊನ್ನೆ ಮೊನ್ನೆ ಮದುವೆ ಆದರು. ಸಂತೃಪ್ತಿಯ ಜೀವನ ಓಲಗೆ ಕೊಟ್ಟಿದ್ದೇನೆ. ಯಾರಂತ ಮಗು, ನೀನು ಈಗ ಮದುವೆ ಆದ ಮೇಲೆ ನನಗೆ ಮುಖ ತೋರಿಸಿದ್ರೆ ಕಡಿಮೆ ಅಲ್ವಾ? ಮತ್ತೆ ನನಗೆ ಕಾಣ್ಲಿಕ್ಕೆ ಸಿಗುದಿಲ್ಲ, ಯಾವಾಗ್ಲೂ ಹೆಂಡತಿ ಒಟ್ಟಿಗೆ ಇರುವುದು ಅಂತ. ನೀನು ಖಂಡಿತ ಇಲ್ಲ, ಮತ್ತೆ ನಿಮ್ಮಿಂದಲೇ ಆಶೀರ್ವಾದ ಪಡೆದ ಹೊರಟವನಾಗ್ಬಹುದು. ಒಂದು ಆಶೀರ್ವಾದ ಪಡೀಲಿಕ್ಕೆ ಬರ್ತಿ, ಮತ್ತೆ ನಾಲ್ಕು ದಿವಸ ಕಳೆದ ಮೇಲೆ ಮುಖ ತೋರಿಸ್ತೀನಿ. ಆಶೀರ್ವಾದ ಪಡೆಯುವುದಕ್ಕೆ ಮಾತ್ರ ಬರುವುದು. ಆದ್ರೆ ಇವತ್ತು ಆಶೀರ್ವಾದ ಪಡೆದು ಹೋದವ ನಾನು ಒಂದು ವಿಶೇಷತೆಯೊಂದಿಗೆ ಬಂದೆ. ಏನು? ಕರಿಬುರ್ಯದ ದೊರೆಗೆ ಯಜ್ಞದ ತುರಗ ಎಂಬುವನವ ಬುಕ್ಕಿರು. ಭರದಿ ಬಂಧಿಸಿ ತಂದೆ ತೋರುವೆ ಪುರದಿ ಕವಿಯ ತಂದೆ. ಭರದಿ ಬಂಧಿಸಿ ತಂದೆ ತೋರುವೆ ಪುರದಿ ಕವಿಯ. ಕರಿಪುರದ ದೊರೆಗೆ ಈಗ ಯಜ್ಞದ ದೊರಗ ಎಂಬ ಈಗಷ್ಟೇ ಮದುವೆ ಆದದ್ದು. ನವ ದಂಪತಿಗಳು ನೀವು ಅಲ್ವೇ? ಹೌದು. ಅರಮನೆಯಲ್ಲೇ ಇದ್ದಂತಹ ನಮಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಮತ್ತೆ ಸುಖ ಇದ್ರೆ ಹಾಗೆ ಮಗು, ಎಷ್ಟು ದಿವಸ ಹೋದ್ರೆ ಹೆಚ್ಚು ಸಿಗೋ ದಿವಸ ಆಗ್ಲಿಲ್ಲ ಅಂತ ಕಾಣು. ಹೌದು ತಾನೆ, ಕಷ್ಟ ಬಂತ, ಎಷ್ಟು ಸಮಯ ಆಯ್ತು ಅಂತ ಜಿಗುಪ್ಸೆ ಬರುವುದು. ಹೌದೌದು, ನಮ್ಮ ಪಾಲಿಗೆ ಉಂಟಾಗಿದ್ದು ಅದುವೇ. ಹಾಗಂತ ಸಾಂಸಾರಿಕವಾಗಿ ಬಹಳ ಸಂತೋಷದಿಂದಲೇ ಇದ್ದೆ. ಆದ್ರೆ ಯಾಕೋ ಒಂದು ರೀತಿಯಾದಂತಹ ಜಾಟ್ಯತನ ಬೇಸರ, ಅದನ್ನು ಕಳೆಯುವುದು ಹೇಗೆ ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ನನ್ನ ಒಳಗಿರುವಂತಹ ಮದನ ಮಂಜರಿಯನ್ನು ಜೊತೆ ಸೇರಿಸಿಕೊಂಡು ನಮ್ಮದಾಗಿರುವಂತಹ ಉಪವನಕ್ಕೆ ನಿಮ್ಮಿಂದಲೇ ಆಶೀರ್ವಾದ ಪಡೆಯ ಹೊರಟವನಲ್ವೇ ನಾನು. ಎಲ್ಲಾ ಕಡೆ ಸುತ್ತಾಡಿದೆವು, ಮನಸ್ಸಿಗೆ ಮಹದಾನಂದವಾಯಿತು. ಹಾಗೆ ಮುಂದುವರಿಯುತ್ತಾ ಹೋಗುತ್ತಾ ಇರುವಾಗ ಒಂದು ವಿಶೇಷತೆಯನ್ನು ಗಮನಿಸಿದೆ. ಏನು ವಿಶೇಷ? ನಮ್ಮದಾಗಿರುವಂತಹ ಉಪವನದಲ್ಲಿ ಸುಂದರವಾಗಿ ಶೃಂಗರಿಸಲ್ಪಟ್ಟಂತಹ ಒಂದು ಕುದುರೆ ಶೃಂಗರಿಸಲ್ಪಟ್ಟ. ಹೌದಪ್ಪ, ನಮ್ಮ ಲಾಯದ ಕುದುರೆಗೆಲ್ಲ ಹಾಗೆ ಶೃಂಗಾರ ಮಾಡುದಿಲ್ಲ. ನಮ್ಮ ಲಾಯದ್ದಂತೂ ಖಂಡಿತ ಅಲ್ಲ. ಅಲ್ವಲ್ಲ, ಅದರ ಹತ್ತಿರ ಹೋಗಿ ನೋಡಿದೆ ಅಂತ ಆದ್ರೆ ವಿಶೇಷತೆ. ಏನದು? ಈ ನಾಡಿಗೆ ಸಂಬಂಧಪಟ್ಟಂತಹ ಕುದುರೆ ಅಲ್ಲ. ಹೌದಾ? ಹಸ್ತಿನಾವತಿಗೆ ಸಂಬಂಧಪಟ್ಟಂತಹ ಕುದುರೆ. ಚಕ್ರವರ್ತಿ ಬೀಚ? ಖಂಡಿತ. ಅಲ್ಲಿಂದ ತಪ್ಪಿಸಿಕೊಂಡು ಇಷ್ಟು ದೂರ ಬಂದಿದ? ತಪ್ಪಿಸಿದಲ್ಲ, ಮತ್ತೆ ಅದು ಯಜ್ಞಾಶ್ವ, ಪೂಜಿಸಿ ಬಿಟ್ಟಂತಹ ತುರಗ. ಅದರ ಹಣೆಯಲ್ಲಿದ್ದಂತಹ ಲಿಖಿತವನ್ನು ಓದಿದಾಗ ಎಲ್ಲ ವಿಚಾರವನ್ನು ಅರ್ಥವಿಸಿಕೊಂಡೆ. ಏನು? ಬಂಧು ಹತ್ಯಾದೋಷ ನಿವಾರಣೆಗೆ ಬೇಕಾಗಿ ಅಶ್ವಮೇಧಾದುರ್ವನ್ನು ಕೈಗೊಂಡಿದ್ದಾರಂತೆ. ದೇಶಾಧಿಪರ ಮೇಲೆ ಕುದುರೆಯನ್ನು ಪೂಜಿಸಿ ಬಿಟ್ಟಿದ್ದಾರೆ. ಬಲ ಉಳ್ಳಂತಹ ಭಟರು ಕುದುರೆಯನ್ನು ಕಟ್ಟಿ ಕಾದಾಡಬೇಕು, ಬಲಹೀನರಾಗಿದ್ದವರು ಕಪ್ಪವನ್ನು ಕೊಟ್ಟು ಕಾಲಿಗೆರಗಿಬೇಕು. ಈ ಒಕ್ಕಣೆಯನ್ನು ಓದುವಾಗ ಸಿಟ್ಟು ಬಂತು. ನಿಮ್ಮ ಮಗನಲ್ವೇ, ಬಿಟ್ಟೇನ ನಾನು ಆ ಕುದುರೆಯನ್ನು ನಮ್ಮ ಲಾಯದಲ್ಲಿ ಬಂಧಿಸಿ ಹಾಕಿದ್ದೇನೆ. ಏನು ಬರ್ತದೆ, ಏನು ಬರ್ತದೆ ಅಂತ ನೋಡುವುದಕ್ಕೆ ಆತರನಾಗಿದ್ದಾನೆ. ಕುದುರಿಯ ಕಟ್ಟಿದೆ ಕದನಲ್ಲಿ ತನ್ನ ಮಗನೇ.
ಕದನವರಿಯದಿಂದು ಕುದುರಿಯ ಕಟ್ಟಿದೆ ಕದನದೇ ಗಲ್ಲವು ಮಗನೇ ಮಗನೇ ನೀನು ಪ್ರಾರಂಭಿಸುವಾಗ ನಾನು ಭಾವಿಸಿದೆ ಕಂಡಂತಹ ವಿಶಿಷ್ಟವಾದಂತಹ ಕುದುರೆಯ ಬಗ್ಗೆ ಒಂದು ಸಮಾಲೋಚನೆ ಮಾಡಿ ಅಪ್ಪನಲ್ಲಿ ಆಶೀರ್ವಾದ ಪಡೆದು ಏನು ನಿರ್ದೇಶನ ಅಂತ ಕೇಳುತ್ತೀನಿ ಅಂತ ಭಾವಿಸಿದೆ. ನೀನು ಬಹಳಷ್ಟು ಅವಸರ ಮಾಡಿ ಬಿಟ್ಟಿದ್ದೆ ಮಗು. ಹಾಗಾಯ್ತೆ ಈಗ ಮತ್ತೇನು? ಅಳಿಲು ಅರಳಿ ಮರಕ್ಕೆ ಹತ್ತಿದ್ರೆ ಅರಳಿ ಮರ ಅಲ್ಲಾಡ್ತದ? ನಿನ್ನಲ್ಲಿ ಉತ್ಸಾಹ ಇರಬಹುದು, ಬಿಸಿರಕ್ತ ಇರಬಹುದು, ಆದ್ರೆ ನಮ್ಮಲ್ಲಿ ಎಷ್ಟು ಉಂಟು ಅಂತ ಮುಖ್ಯ ಅಲ್ಲ, ಅದನ್ನು ಉಪಯೋಗಿಸುವಲ್ಲಿ ಎಷ್ಟು ವಿವೇಕ ಉಂಟು ಅಂತ ಮುಖ್ಯ. ನಿನ್ನ ಪ್ರಾಯಕ್ಕೆ ಅವಸರ ಸಹಜ, ಹಾಗೆಂದು ಹುಡುಕಾಟಿಗೆ ಬುದ್ಧಿ ದುಡುಕಿಗೆ ಮೂಲವಾಗಿ ಕೆಡುಕಿಗೆ ನಾಂದಿ ಆಗ ಕೂಡದಲ್ಲ. ನೀನು ಕಟ್ಟಿದ್ದು ಯಜ್ಞಾಶ್ವವನ್ನು. ಹೌದು, ಅದು ಯಾರ ಯಜ್ಞಾಶ್ವ? ಹಸ್ತಿನಾವತಿಯವನು ಅಲ್ವಾ? ಹಸ್ತಿನಾವತಿಯಲ್ಲಿ ಆ ಯಜ್ಞಾಶ್ವವನ್ನು ಪೂಜಿಸಿ ಬಿಟ್ಟವ ವರ್ತಮಾನ ಕಾಲದ ಅಖಂಡ ಭೂಮಂಡಲದ ಚಕ್ರವರ್ತಿ ಧರ್ಮಜ. ಅಶ್ವದ ರಕ್ಷಣೆಗೆ ಬಂದದ್ದು ಮಧ್ಯಮ ಪಾಂಡವ ಪಾರ್ಥ ನಿವಾತ ಕವಚಾಂತಕ ಧನಂಜಯ ಲೋಕಮೂರರಲ್ಲಿ ಅಗ್ಗಳೆಯ ವೀರ. ಯಾರೆಲ್ಲ ಮರೆ ಹೊಕ್ಕವರಿದ್ದಾರ ಅವರನ್ನು ಕಾಯುವವ, ಮಾರಂತವರನ್ನು ಕೊಲ್ಲುವವ, ತ್ರಿಜಗಕ್ಕೆ ಏಕೋ ವೀರ. ಅಂತ ವಾಸಟಿ ಇಲ್ಲದ ಪರಾಕ್ರಮಿ ರಕ್ಷಣೆಗೆ ಬಂದ ಕುದುರೆಯನ್ನು ನೀನು ಕಟ್ಟಿದ್ರೆ, ದೊಡ್ಡ ಸಿಡಿಲು ಬರುವಾಗ ಕೊಡೆ ಹಿಡಿದ್ರೆ ಕೊಡೆ ರಕ್ಷಣೆ ಮಾಡಿತೋ ಮಗು? ಹೋರಾಟ ಮಾಡಿದ್ರೆ ಅಂತವರ ಕೂಡ ಹೋರಾಟ ಮಾಡಬೇಕು ಅಂತ ಕಟ್ಟಿದ್ದು ನಾನು. ಆದ್ರೆ ಒಂದುಂಟು, ಏನು ಹೋರಾಟದ ಕಿಚ್ಚು ಸರಿ, ಆದ್ರೆ ಅದರಿಂದ ಆಗುವ ಪ್ರಯೋಜನ, ಅದರಿಂದ ಆಗುವ ಕೇಡು, ಇದರ ಬಗ್ಗೆ ವಿವೇಚನೆ ಮಾಡದೆ ಹೋದ್ರೆ, ನಾವು ಯೋಚನೆ ಮಾಡದೆ ಯಾವ ಯೋಜನೆಗೆ ತೊಡಗಿಕೊಂಡ್ರು ಅವಿವೇಕತನಾಗ್ತದೆ. ವಿಷ ನಮಗೆ ವಿಷ ಅಂತ ಗೊತ್ತಿದ್ರು ಮತ್ತೆ ಮತ್ತೆ ವಿಷವನ್ನು ಕುಡಿದ್ರೆ, ಆ ವಿಷವನ್ನು ಕುಡಿದವ ಸಾಹಸಿ ಅಂತ ಯಾರು ಹೇಳುವುದಿಲ್ಲ, ವಿಷವನ್ನು ಕುಡಿದವ ಅವಿವೇಕಿ ಅಂತ ಹೇಳುವುದು. ನೀನು ಈಗ ಅವನ ಕುದುರೆಯನ್ನು ಕಟ್ಟುವ ಮೂಲಕ ಒಟ್ಟು ಮಕ್ಕಳ ಆಟಿಕೆ ಮಾಡಿ ಬಿಟ್ಟಿ ಮಗು. ಈಗ ಒಂದೇ ಕೆಲಸ, ಕಟ್ಟಿದ್ದು ಹೇಗೂ ಆಗಿದೆ, ಆದ ತಪ್ಪನ್ನು ಒಪ್ಪಿಕೊಂಡು ಏನಾದ್ರೂ ಸರಿ ಮಾಡುವ ದಾರಿ ಹೇಗೆ ಅಂತ ನೋಡುವುದು ಬಿಟ್ರೆ, ಕಟ್ಟಿದ್ದು ಏನು ಸರಿ ಇಲ್ಲ ಮಗು. ಸರಿಯಲ್ಲ ನಿಮ್ಮ ಧೈರ್ಯಗೇ ಮಗನೇ ಮಗನೇ. ಹೃದಯ ತುಂಬಿ ಬಂತು ಕಂದ, ಹೃದಯ ತುಂಬಿ ಬಂತು. ಯಾಕಮ್ಮ? ನನ್ನಲ್ಲಿಗೆ ಬಂದಳು ಮದನ ಮಂಜರಿ, ವಿಚಾರವನ್ನು ಹೇಳಿದಳು. ಗೊತ್ತಾಯ್ತೆ ನಿಮಗೆ? ಹೌದಪ್ಪ, ಅವಳು ಹೇಳಿದ್ದಂತಲ್ಲೋ ಕುದುರೆ ಕಟ್ಟುವುದಕ್ಕೆ ಒತ್ತಾಯ ಮಾಡಿದ್ದಂತಲ್ಲ.
ನನ್ನ ಸೊಸೆ ಅದಕ್ಕೆ ಸಾರ್ಥಕ ಆಯ್ತು ಮಗನೇ. ಅಲ್ವಾ, ನೀನು ಅಪ್ಪನ ದಾರಿಯಲ್ಲಿದ್ದಿ, ಹೆಂಡತಿ ಹೇಳಿದರೆ ಕೇಳ್ತಾ ಇದೆಯಲ್ಲ ಮಗ, ಸಂತೋಷ ಆಯ್ತು ಮಗ, ಸಂತೋಷ ಆಯ್ತು. ನನ್ನ ಬದುಕು ಹೇಗೂ ಈಗಾಯ್ತು, ಅವನಿಗೂ ನಿನ್ನ ನಿರ್ದೇಶನವ? ನೀವೇ ಹೇಳಿ ಹಾಳಾಗಿ ಹೋಗು ಅಂತ. ಪರಂಪರೆಯನ್ನು ಮುಂದುವರಿಸಬೇಕು ಅಂತ ಹೇಳುದು ಯಾರು? ಯಾರು? ನೀವೇ. ಸರಿ ಉಂಟು ಮಗ. ಅದಕ್ಕಿಂತಲೂ ಮಗನೇ, ಮೊನ್ನೆ ಮೊನ್ನೆ ನಿನಗೆ ಮದುವೆ ಮಾಡಿಸಿದ್ದು ಹೌದಲ್ಲ? ಹೌದು. ಹೆಂಡತಿ ಜೊತೆ ತಿರುಗಾಡ್ಲಿಕ್ಕೆ ಹೋದ್ಯಾ? ಉಪವನಕ್ಕೆ ಹೋಗಿದ್ದೆ. ಅವಳ ಮನಸ್ಸಿಗೆ ಸಂತೋಷ ಕೊಡೋದಕ್ಕೋಸ್ಕರವಾಗಿ ಕುದುರೆ ಕಟ್ಟಿದ್ಯಾ? ಹೌದು ಮಗನೇ. ಓ, ಮದುವೆಯಾಗಿ ಎಷ್ಟು ಕಾಲ ಆಯ್ತು ಅನ್ನೋದು ಮುಖ್ಯ ಅಲ್ಲ ಕಂದ, ಹೆಂಡತಿಗೆ ಗಂಡನಾಗಿ ಎಷ್ಟು ಕಾಲ ಆಯ್ತು ಅನ್ನೋದು ಮುಖ್ಯ. ಅದು ನೀ ಮಾಡಿ ತೋರಿಸಿದ್ದು ಮಗ. ಮಗನೇ, ದುಡುಗಿ ತವ ಮಾಡದೀಗ ನಮ್ಮ ಪಡೆಗಿದು ಹಾನಿಯ ಯೋಗ. ತಿರುಗಾಟಕ್ಕೆ ಕರೆದುಕೊಂಡು ಹೋಗದೆ ಇರುವ ಕಾರಣ ಏನು, ನನ್ನ ಮನೆಯಲ್ಲಿ ಮಾತ್ರ ಮರ್ಯಾದೆ ಹೋದದ್ದು, ಇಲ್ಲದ್ರೆ ಊರಿನಲ್ಲಿ ಹೋಗ್ತಿತ್ತು. ಅಂದ್ರೆ ಯಾವಾಗ್ಲೂ ನಾನು ಅದ್ರ ಮೊದಲು ಮುಖ ಲಕ್ಷಣ ಅಂತ ಉಂಟು ನೋಡು, ಹಾಗಾಗಿ ಹೆಚ್ಚಾಗಿ ಗಂಡಸರದ ಯಜಮಾನರು ಅವರಿಗೆಲ್ಲ ಹೆಚ್ಚು ಗೌರವ ಕೊಡಬೇಕಾದ. ಹೌದು, ಇದು ತಪ್ಪಿ ನನಗೆ ಗೌರವ ಸಿಗುತ್ತೆ ಅಂತ ಅವ್ರಿಗೆ ಸ್ವಲ್ಪ ಅಂಜಿಕೆ ಆದದ್ದು ಅಷ್ಟೇ. ಹಾಗ ಮಾತ್ರ ಅಲ್ಲ ಮಗ, ಮತ್ತೆ ಈಗ ಕುದುರೆ ಕಟ್ಟಿದ್ದು ನೋಡು, ನೀನು ಮದುವೆಗೆ ಹೊಸದ್ರಲ್ಲೆಲ್ಲ ತಿರುಗಾಟಕ್ಕೆ ಹೋದದ್ದು? ಹೌದು, ಹೊಸತ್ರಲ್ಲೇ ತಿರುಗಾಡ್ಲಿಕ್ಕೆ ಹೋಗ್ಬೇಕು. ಮದುವೆಯಾದ ತಕ್ಷಣದಲ್ಲಿ ತಿರುಗಾಡ್ಲಿಕ್ಕೆ ಮಧುಚಂದ್ರಕ್ಕೆ ಹೋದ್ರೆ ಮುಗೀತು. ಇದು ಮತ್ತೆ ಹೋಗುವ ಅಂತ ಎಲ್ಲಾದ್ರೂ ಮುಂದೆ ಹಾಕಿದ್ರೆ ಮತ್ತೆ ಮನೆಯಲ್ಲಿ ಮಕ್ಕಳಾಗುತ್ತದೆ, ಮಕ್ಕಳನ್ನು ಆಡಿಸೋದು ಕೆಲಸ ಆಗುತ್ತದೆ, ಇನ್ನೆಂತ ಹೋಗುದಂತ ಹಿಡ್ಕೊಂಡು ಯಜಮಾನರು ಬೇಡ ಹೇಳ್ತಾರೆ. ಅವಳಿಗೆ ಇನ್ನೂ ಬೇಸರ ಉಂಟು ಅಲ್ಲ, ಇನ್ನು ತಿರುಗಾಡ್ಲಿಕ್ಕೆ ಹೋಗಬಹುದು. ನಿಮ್ಮನ್ನು ಕಟ್ಟಿಕೊಂಡು ಈಗ ಬೇರೆ ಏನಾದ್ರೂ ಆಯ್ಕೆ ಉಂಟಾ ನಿನಗೆ? ಅಲ್ಲ, ಬೇರೆ ಆಯ್ಕೆ ಅಂದ್ರೆ ನನ್ನ ಸೊಸೆಯನ್ನು ಕರ್ಕೊಂಡು ಹೋಗ್ಬೇಕಷ್ಟೇ, ಮತ್ತೆ ಬೇರೆ ಆಯ್ಕೆ ಇದೆ? ನಿಮ್ಮನ್ನು ಕಟ್ಟಿಕೊಂಡು ಅಂತ ನಿಲ್ಲಿಸ್ತಿ. ಅದೇ ಹೇಳಿದ್ರೆ ನನ್ನ ಸೊಸೆಯನ್ನು ಕರ್ಕೊಂಡು ಹೋಗಬಹುದು, ಇನ್ನು ನಾವು ಅತ್ತೆ ಸೊಸೆ ಹೋಗ್ಬೇಕಷ್ಟೇ. ಆ ರೀತಿ ಏನು ಹೇಳಲಿಕ್ಕೆ ಬಂದದ್ದು? ನಾವು ಮಾಡಿದ್ದು ತಪ್ಪು ಅಂತ ಹೇಳಲಿಕ್ಕೆ ಬಂದದ್ದಲ್ವಾ? ಇದು ತಪ್ಪು. ಮತ್ತೆ ಬುದ್ಧಿಗೆ ಸಂಬಂಧಪಟ್ಟದ್ದು ಧೈರ್ಯ, ಶರೀರಕ್ಕೆ ಸಂಬಂಧಪಟ್ಟದ್ದು ವೀರ್ಯ. ಅಂತ ವೀರತನವನ್ನು ಧೈರ್ಯತನವನ್ನು ತೋರಿಸಿ ಸಾಹಸ ಪ್ರವೃತ್ತಿಗೆ ಮುಂದಾದವನು ನನ್ನ ಕುಮಾರನಿದ್ದಾನೆ. ಒಳಿತಾಯ್ತು ಮಗನೇ, ಸುಮ್ಮನೆ ಹೆದರಿಕೊಂಡು ಕುಳಿತರೆ ಏನೋ ಆಗುತ್ತದೆ ಎನ್ನುವ ಹಾಗೆ ದಿಗಿಲಾದರೆ ಏನು ಸಾಧಿಸುವುದಕ್ಕಾಗುವುದಿಲ್ಲ. ಕಾರ್ಯ ಮಾಡದೇ ಇದ್ದರೆ ಫಲವು ಕೈ ಸೇರುವುದಿಲ್ಲ. ಕುದುರೆ ಕಟ್ಟಿದ್ದು ಸರಿಯಾಯ್ತು ಮಗ. ನೀನೇ ಎತ್ತದ್ದಲ್ವ ಮಗನನ್ನು, ನಿಮ್ಮಿಂದಲೇ ಹುಟ್ಟಿದ್ದಲ್ವ? ಅದ್ದ ಹೌದು. ನನಗೆ ಈಗ ಸಂಶಯ ಬರ್ತಾ ಉಂಟು, ಯಾವ ತಾಯಿ ಆದರೂ ಹೀಗೆ ಹೇಳಿಕೊಟ್ಟಾಳ? ಮಗ ಹೊಂಡಕ್ಕೆ ಬೀಳುವಾಗ ಹೊಂಡಕ್ಕೆ ಬೀಳಿದ್ದದ್ದು ಒಳ್ಳೇದಾಯ್ತು, ಒಳ್ಳೇದಾಯ್ತು, ಒಳ್ಳೇದಾಯ್ತು. ಅವ ದಾರಿ ತಪ್ತಾ ಇದ್ದಾನೆ, ಇವಳು ಶತ್ರುವಿನ ಹಾಗೆ ಅವನಿಗೆ ಬಲಿಬೋಧನೆ ಮಾಡ್ತಾ ಇದ್ದ. ಬರೀ ಹೊಂಡಕ್ಕೆ ಬಿದ್ದದ್ದು ಒಳ್ಳೇದಾಯ್ತು ಹೇಳಿದ್ದಲ್ಲ, ಮತ್ತೆ ನೀರಿದ್ದ ಹೊಂಡಕ್ಕೆ ಬಿದ್ದದ್ದು ಒಳ್ಳೇದಾಯ್ತು, ಉಸಿರು ಗಟ್ಟಿ ಸಾಯ್ಬೇಕು. ಅಲ್ಲ, ನನ್ನ ಮಗನಿಗೆ ಈಜಲಿಕ್ಕೆ ಗೊತ್ತುಂಟು ಅಂತ. ಈಜಲಿಕ್ಕೆ ಗೊತ್ತಿದ್ರೆ ತೊಂದರೆ, ನನ್ನ ಮಗನಲ್ಲಿ ಪ್ರತಿಭಾ ಪ್ರದರ್ಶನ ಆಗುತ್ತದೆ. ನೀನು ಒಂದು ಮುಖದಲ್ಲಿ ಮಾತ್ರ ಯೋಚನೆ ಮಾಡಿದ್ದು ಎಂತದ್ದು? ಅವ ಯಾರು ಎಂತದ್ದು ಅಂತ ನೋಡ್ಲಿಕ್ಕೆ ಇಲ್ವಾ? ಯಾರು? ಈಜಲಿಕ್ಕೆ ಗೊತ್ತಿದ್ರೆ ಬಾವಿ ಕೆರೆಯಲ್ಲಿಯೋ ನದಿಯಲ್ಲಿಯೋ ಈಜಬಹುದು. ಬಂದದ್ದು ಸಮುದ್ರ. ಮದನಾರಿಯನ್ನು ಗೆದ್ದವ, ಅವನ ಸಾಧನೆ ಎಂತದ್ದು? ಎಂತ ಮಾಡಿದ ಗೊತ್ತಿಲ್ವಾ ನಿನಗೆ? ಅರ್ಜುನ ಒಬ್ಬ ತಾಯಿ ಹೆತ್ತ ಮಗ, ಅದಕ್ಕೆ ಹೆಚ್ಚೆತ್ತದಪ್ಪ. ಈಗ ತಾಯಿ ಹೆತ್ತ ಮಗ, ಕುಂತಿ ಹೆತ್ತ ಮಗ ಅಲ್ವಾ ಇದು? ಇವ ನಾನು ಹೆತ್ತ ಮಗ. ಅವಳು 12 ತಿಂಗಳು ಇಟ್ಕೊಂಡಿದ್ದಾಳ ಹೊಟ್ಟೆಯಲ್ಲಿ. ಕುಂತಿ ಹೆತ್ತ ಮಗ ಅರ್ಜುನ, ನೀನು ಹೆತ್ತ ಮಗ ಇವ. ಕೇವಲ ಸಂಬಂಧದಲ್ಲಿ ನೀನು ಹೆತ್ತ ಮಗ ಇವ ಅವ ಹಾಗಲ್ಲ. ಕುಂತಿ ಹೆತ್ತ ಮಗ ಎನ್ನುವುದಾಗಿ ಪ್ರಪಂಚ ಮೂರಕ್ಕೆ ತೋರಿಸಿದವ. ಗಜನೋಯಿ ಎನ್ನುವಂತ ವ್ರತವಾಯ್ತಂತೆ. ಹೌದೌದು. ಎಂತ ಎಂತದ್ದು ಅದು? ಅವನ ದೊಡ್ಡಮ್ಮ ಗಾಂಧಾರಿ. ಹೌದು. ಅವನ ಅಮ್ಮನಿಗೆ ಹೇಳಿಕೆ ಕೊಡ್ಲಿಲ್ಲ ಅಂತ, ಕಣ್ಣೀರು ಸುರಿಸ್ತಾ ಇದ್ಲ ಅಂತ. ಕಣ್ಣೀರು ಸುರಿಸುವಾಗ ತಾಯಿಗೆ ತಕ್ಕ ಮಗ, ಮಣ್ಣಿನ ಆನೆ ಏನಮ್ಮ, ನಾನು ದೇವಲೋಕದ ಐರಾವತವನ್ನೇ ಇಳಿಸ್ತೇನೆ. ಪ್ರತಿಜ್ಞೆ ಮಾಡಿದ್ದು ಮಾತ್ರ ಅಲ್ಲ, ಇಲ್ಲಿಂದಲೇ ಧನುಸಿನಿದ ಒಂದು ಬಾಣ. ಎಲ್ಲಿಗೆ? ಎಲ್ಲಿಗೆ? ಸುರಲೋಕದ ವಜ್ರ ಕಂಬಕ್ಕೆ. ಲೇಖನ ಬರುತ್ತೆ, ಲೇಖನ ಬರುತ್ತೆ, ವಜ್ರ ಸ್ತಂಭಕ್ಕೆ. ಹೌದೌದು.
ಅಲ್ಲಿಗೆ ಬೀಳುವಾಗ ಪಟಾನ್ ಪುಣ್ಯ ಮಗ, ಅಲ್ಲಿ ಬಿದ್ದ ಶಬ್ದ ಮಾತ್ರ ಹೇಳಿದ್ರು, ಇಲ್ಲಿಂದ ಹೊರಡುವ ಶಬ್ದ ಅಂತ ಹೇಳಿದ್ದಪ್ಪ. ಬಾಣ ಬಿಡುವ ಶಬ್ದ ಎಲ್ಲ ಕೇಳಿದ್ಯಲ್ವಾ, ದೇವಲಕ್ಕದ ಕಂಬಕ್ಕೆ ಹೊಡೆದದ್ದು ನಿನಗೆ ಗೊತ್ತಿಲ್ಲ ಅಲ್ಲ, ಅದಕ್ಕೆ ಅದನ್ನು ಮಾತ್ರ ಹೇಳಿದ್ನ. ಹಾಗಾಗಿ ಆ ಶಬ್ದ ಮಾತ್ರ ಹೇಳಿದ್ನ. ಒಮ್ಮೆ ಬೆರಗು ಹುಟ್ಟಿಸುವಂತೆ, ಬೆರಗು ಹುಟ್ಟಿಸುವಂತೆ. ಏನು ವೈಶಿಷ್ಟ್ಯ ಅವನು? ಅಲ್ಲಿಂದ ಬಂತಂತೆ, ಕಳುಹಿಸಿ ಕೊಡಬಹುದು ಅಂದ್ರೆ. ಈಗೆಲ್ಲ ಒಟ್ಟು ಹೇಗೆ ಉಂಟು, ಸತ್ವ ಉಂಟ ಪ್ರತಿಭೆ ಉಂಟೋ ಅಂತ ಗೊತ್ತಿಲ್ಲದೆ ಒಟ್ಟು ತೇರ್ಗಡೆ ಆಗಿದ್ದಿ ಅಂತ ಹೇಳಿದ್ರೆ ಮತ್ತೆ ಮಧ್ಯದಲ್ಲಿ ಇಲ್ಲಿ ಆದ್ರೂ ಬೀಳ್ತಾರೆ. ಹೇಗೆ ಮಗ ಇದ್ದಾನೋ, ಸತ್ವ ಉಂಟಾ ಎನ್ನುವುದನ್ನು ನೋಡುವುದಕ್ಕೆ ಕಳುಹಿಸಿ ಕೊಡಬಹುದು, ನೀನು ಇಳಿಸುವ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಂತೆ. ಆನೆ ಕುದುರೆ ಕಲ್ಪವೃಕ್ಷ ಸುವಸ್ತುಗಳಿಗೆ ಇಳಿದು ಬರುವುದಕ್ಕೆ ದಾರಿ. ಹೌದೌದು, ಇಲ್ಲಿಂದಲೇ ಏನು ಮಾಡಿದ, ಒಂದು ಬಾಣ ಬಿಟ್ಟದ್ದು, ಒಂದಿದ್ದದ್ದು ಹತ್ತು, ಹತ್ತಿದ್ದದ್ದು ನೂರು, ನೂರಿದ್ದದ್ದು ಸಾವಿರ. ಅದು ಹೆಚ್ಚಾಗುತ್ತಾ ಹೋಗುವುದು ಮುಖ್ಯವಾಗಿ ಅಕ್ಷಯಾಸ್ತ್ರಗಳು ಬಿಟ್ಟು ಇಲ್ಲಿಂದ ಅಲ್ಲಿಯವರೆಗೆ ಅಂಬರದವರೆಗೆ ಹೇಳಿ ಸುರಲೋಕಕ್ಕೆ ಸೋಪಾನ ಕಟ್ಟಿ ಜಗ್ 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 ಐರಾವತಿ ಇಳಿದು ಬರಲು ನೋಡಿದ್ರು. ಇದು ಬಾಣ ಜಗ್ಗಿದ್ದಲ್ಲ, ಇದು ಆನೆ ಜಗ ಜಗನೆ ಜಗ ಜಗನೆ ಬಂದದ್ದು. ಹೌದು ಮಗ, ಈ ರೀತಿ ವೈಭವದಿಂದ ಹೇಳುವವರು ಇದ್ರೆ ಯಾರನ್ನೂ ಪ್ರಪಂಚದಲ್ಲಿ ಉದ್ಘೋಷಿಸುವುದಕ್ಕಾಗುತ್ತದೆ ಮಗ. ಕೇವಲ ಕಥೆಯನ್ನು ವಿಶಿಷ್ಟವಾಗಿ ವೈಭವೀಕರಿಸುವುದಲ್ಲ, ಸ್ವಲ್ಪ ಯೋಚನೆ ಮಾಡು. ದೇವಲೋಕಕ್ಕೆ ಅರ್ಜುನ ಬಾಣ ಹೊಡೆದ, ದೇವಲೋಕ ನೋಡಿದ್ದಾನ? ಇಲ್ಲ. ನೋಡದೆ ಬಾಣ ಹೊಡೆಯುವುದು ಹೇಗೆ? ಒಂದು ಗುರಿ ಬೇಕು ಹೊಡಿಬೇಕು ಅಂತ ಆದ್ರೆ, ಗುರಿಯೂ ಬೇಡ, ಶಬ್ದವೇದಿ ವಿದ್ಯೆ ಅಂತ ಉಂಟು. ಲಕ್ಷ ಒಂದು ಕಡೆಯ ಶಬ್ದ ಕೇಳಿದ್ರೆ ಅಲ್ಲಿಗೆ ಬಾಣ ಹೊಡೆಯುತ್ತಾರೆ. ಇವನಿಗೆ ದೇವಲೋಕದ ಶಬ್ದ ಬಂತ? ಇಲ್ಲ. ಹಾಗಾದ್ರೆ ಬಾಣ ಹೊಡೆದದ್ದು ಇಲ್ಲಿಗೆ ಅಷ್ಟು ಹೌದಲ್ವಾ? ಖಂಡಿತ ಆಯ್ತು. ಎಂತದೋ ಹೊಡೆದ, ಪೂರ್ವ ದಿಸೆಗೆ ಹೊಡೆದ, ಅಲ್ಲಿ ಹೋಯ್ತು ಇಟ್ಟುಕೊಳ್ಳೋದು ಇಡುವ. ದೇವೇಂದ್ರ ಹೇಳಿದ, ಇನ್ನ ಆನೆ ಕುದುರೆಗಳನ್ನೆಲ್ಲ ಕಳಿಸಿಕೊಡಬೇಕು ಅಂತ ಆಗಿದ್ರೆ ಏನಿ ಬೇಕು? ಬೇಕ ಮಗನೆ, ದೇವಲೋಕದ ಸುವಸ್ತುಗಳಿಗೆ ಇಳಿದು ಬರುವುದಕ್ಕೆ ದಾರಿ ಬೇಕಾ? ರಾಕ್ಷಸರ ದಾಳಿಯಾದಾಗ ತಾನಾಗಿ ಮಾಯವಾಗಿ ಹೋಗುತ್ತಾ ಇದ್ದವು. ಆಕಾಶ ಗಮನ ಶಕ್ತಿಯನ್ನು ಹೊಂದಿಕೊಂಡಂತ ಕಲ್ಪವೃಕ್ಷವು ಐರಾವತ ಉಚ್ಚೈಶ್ರವಸುವಿಗೆ ದಾರಿ ಹಾಕಬೇಕು? ಬೇಡ. ಇನ್ನು ಯಾಕಾಗಿ ಹಾಗಾದ್ರೆ ದಾರಿ ಮಾಡಿಕೊಡು ಅಂತ ಹೇಳಿದ? ಯಾಕೆ ದೇವೇಂದ್ರ ಈ ಅರ್ಜುನನಿಗೆ ಎಂತ ಆಗ್ಬೇಕು? ದೇವೇಂದ್ರ ಪರೋಕ್ಷವಾಗಿ ಅಪ್ಪ. ದೇವೇಂದ್ರ ಇಲ್ಲಿ ಕಾಣಿದ್ದಾನೆ, ಇದು ಪರೋಕ್ಷವಾಗಿ ಅಪ್ಪ. ಹಾಗಾದ್ರೆ ತನ್ನ ಮಗನೆನ್ನುವ ಸ್ಥಾನದಲ್ಲಿ ಇರುವಂತ ಅರ್ಜುನನನ್ನು ಕಾಣಿಸಿಕೊಡುವುದಕ್ಕೆ ಆ ಅಪ್ಪ ಇಷ್ಟು ವ್ಯವಸ್ಥೆ ಮಾಡಿಸಿದ್ದು. ಓಹೋ, ಮಗನೇ, ಒಂದು ಹುಡುಗ ಸಾಹಸ ಮಾಡ್ಲಿಕ್ಕೆ ಹೊರಡ್ತಾನಂತ ಆದ್ರೆ ಪರೋಕ್ಷ ಸ್ಥಾನದಲ್ಲಿರುವಂತ ಅಪ್ಪ ಅಷ್ಟು ವ್ಯವಸ್ಥೆ ಮಾಡುತ್ತಾನೆ? ಇಲ್ಲಿ ನಿನ್ನ ನೇರ ಜನ್ಮಕ್ಕೆ ಕಾರಣವಾದ ಈ ಅಪ್ಪ ಮಗ ಇಷ್ಟು ಸಾಹಸ ಮಾಡ್ಲಿಕ್ಕೆ ಹೊರಡುವಂತ ಬೇಡ ಮಗ. ಅದೊಂದು ಕಾರಣ ಉಂಟು ಮಗು. ದೇವೇಂದ್ರನಿಗೆ ತುಂಬಾ ಮಕ್ಕಳಿದ್ದಾರೆ, ನೀನು ನನಗೆ ಒಬ್ಬನೇ ಇರು. ಹಲವು ಮಕ್ಕಳು ಏಕೆ ಒಬ್ಬ ಸಾಕು? ನಿನಗೆ ಬೇರೆ ಬೇರೆ ಪ್ರಸಂಗ ಎಲ್ಲ ನೆನಪಾಗುತ್ತದೆ. ಅದಷ್ಟೇ ಅಲ್ಲ, ಮತ್ತೆಂತ ಮಾಡಿದ್ನಪ್ಪ? ಕಿರಾತಾರ್ಜುನ ಮದನಾರಿಯೊಂದಿಗೆ ಸೆಣಸಿ ಹೋರಾಟ ಮಾಡಿ ಪಾರ್ಥ ಪ್ರಹಾರ ರೋಮಾಂಚನಗೊಳ್ತಾರೆ ಅವ್ರು ಹೇಳುವಾಗ. ಅರ್ಜುನನ ವಿಷಯ ಅಂದ್ರೆ ಹಾಗೆ ನಮಗೆಲ್ಲ ಬಾಲಪಾಠ. ಹೌದೌದು, ಅರ್ಜುನನ ವಿಷಯ ಧನುರ್ವೇದದ ಬಗ್ಗೆ ಆಸಕ್ತಿ ಇದ್ದವರಿಗೆ ಬಹುದೊಡ್ಡ ಅದು ಒಂದು ಆರಾಧ್ಯ ವಿಷಯ. ಈಗ ಧನುಷ್ಟಾತ್ರ ಅಧಿಷ್ಠಾತ್ರ ದೇವತೆ ಈಶ್ವರ ಅಲ್ಲ, ಈಗ ನಿಮಗೆ ಅರ್ಜುನನೇ ಅಂದ್ರೆ ಪೃಥ್ವಿಯ ಪ್ರತ್ಯಕ್ಷ ಪರಮೇಶ್ವರವ ಹಾಗೆ ಆಗಿದ್ದಾನೆ. ಪಾರ್ಥ ಪ್ರಹಾರ ಇವತ್ತು ಶಿವಲಿಂಗ ಮಾಡುವುದಿದ್ರು ಉಂಟು. ಅರ್ಜುನ ಶಿವನನ್ನು ಸೋಲಿಸಿದ್ದಾರೆ, ಶಿವನನ್ನು ಸೋಲಿಸಿ ಮದನಾರಿಯೊಂದಿಗೆ ಸರಿಸಾಟಿಯಾಗಿ ಗೆದ್ದಂತ ವೀರವ ಎಂತದವ. ಮಗ ನೀ ಸುಮ್ಮನೆ ನೀ ತಲ್ಲಣಗೊಳ್ಬೇಡ ಮಗ. ಇಲ್ಲ, ಇದ್ರಲ್ಲಿ ಎಂತ ಸಿಲ್ಲ, ಇದು ನಾಟಕವೇ. ಅರ್ಜುನನು ದೊಡ್ಡದನ್ನು ಮಾಡಿದ ಹೋದದ್ದು. ಹೌದಾ? ಈಗ ಅಲ್ಲಿ ಇವನ ತಪಸ್ಸಿಗೆ ಕೂತ ಈ ಅರ್ಜುನ ಹೋದದ್ದೆಂತದಕ್ಕೆ? ಶಿವನಲ್ಲಿ ಯುದ್ಧಕ್ಕೆ ಹೋದದ್ದಲ್ಲ, ಪಾಶುಪತಾದಿಗಳನ್ನು ಪಡಿಬೇಕೆಂದು ಹಾಗೆ ತಪಸ್ಸಿಗೆ ಕುಳಿತ. ಅಷ್ಟೊತ್ತಿಗೆ ಅಲ್ಲಿ ಊರಿ ಹತ್ತಿದಂತ ಋಷಿಗಳಿಗೆಲ್ಲ, ಹೋಗಿ ಕೈಲಾಸಕ್ಕೆ ದೂರು ಕೊಟ್ರು. ಪರಮೇಶ್ವರ ಪಾರ್ವತಿ ಕೂತ್ಕೊಂಡಿದ್ರು. ಆವಾಗ ಪಾರ್ವತಿ ಕೇಳಿದ್ಲು, ಓ ಆ ಹುಡುಗ ಯಾರವ? ಅವನಮ್ಮ ಹುಡುಗ ಅವ ಅಂತದ್ದು ಸಾಹಿತ್ಯ. ಅವನ ಬೆನ್ನು ನೋಡಿದವರು ಯಾರು ಇಲ್ಲ, ಹಾಗಾದ್ರೆ ನನಗೊಮ್ಮೆ ಅದನ್ನು ತೋರಿಸಬೇಕು. ಸ್ವಲ್ಪ ಪಾರ್ವತಿ ನನ್ನ ಹಾಗಿದ್ದವಳು. ಹೌದಾ? ಸ್ವಲ್ಪ ಬುದ್ಧಿ ವಿಚಕ್ಷಣ ಮತಿತ್ವ ಇದ್ದವು. ಕೇಳಿದ್ದು ನೀನು ಹೆಚ್ಚು ಜೋರು ಹೇಳಬೇಡ, ಪಾರ್ವತಿಯ ಬಗ್ಗೆ ಬಹಳ ಆರಾಧನಾ ಭಾವ ಇದ್ದವರಿದ್ದಾರೆ. ನಮ್ಮ ಊರಲ್ಲಿ ನನಗೆ ಗೌರವ ಇಲ್ವಾ? ನಿನಗೆ ಉಂಟು, ಆದ್ರೆ ನಿನ್ನ ಹಾಗೆ ಅಂತ ಹೇಳಿದ್ರೆ ಒಂದು ಮಟ್ಟ ಕಲ್ಪಿಸುವಾಗ ಹೋಲಿಕೆ ಮಾಡುವಾಗ ಅಲ್ಲ.
ಪೂಜೆ ಮಾಡುದು ಕಡಿಮೆ ಆದಿತ್ತು ಅಂತ. ಅಲ್ಲ ಅವಳಂತೆ ನಾನು ಹಾಗೆ ಹೌದಾ, ಆವಾಗ ಪಾರ್ವತಿ ಹೇಳಿದ್ಲಂತೆ, ಹಾಗಾದ್ರೆ ನನಗ ಹುಡುಗನ ಬೆನ್ನು ತೋರಿಸಿ, ಸರಿ ನಿನಗೆ ಅಷ್ಟು ನಾನು ತೋರಿಸ್ತೇನೆ. ಆದ್ರೆ ಮೊದಲೇ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂದ್ರೆ ಅರ್ಜುನನ ಬೆನ್ನು ತೋರಿಸಿ ಒಂದು ನಾಟಕ ಮಾಡುವುದು ಅಂತ ಹೇಳಿಕೊಂಡು, ಹಾಗಾದ್ರೆ ಮೊದಲೇ ನಾಟಕ ಮಾಡ್ತೇವೆ ಎನ್ನುವ ಹಾಗೆ ಬಂದಿದ್ದಾರೆ. ದೇವತ್ವದ ನೆಲೆಯಲ್ಲಿ ಯೋಚಿಸಿದ್ರೆ ಅವನು ತಪಸ್ಸು ಮಾಡಿದ್ದಾನೆ, ತಪಸ್ಸಿಗೆ ದೇವತೆಗಳು ಒಲಿಬೇಕ ಬೇಡುವ, ಕೊಡುವುದಕ್ಕಾಗಿ ಬಂದವರು. ಆದ್ರೆ ನಾಟಕ ಮಾಡಿದ್ದು, ಹಾಗೆ ಹೋರಾಟ ಆಯ್ತು. ಅದೇ ಶಿವ ಹೊಡೆದಂತ ಒಂದು ಪೆಟ್ಟಿಗೆ ಅರ್ಜುನ ನೊರ ರಕ್ತ ಕಾರಿ ಬಿದ್ದಿದ್ದಾನೆ. ನಿನ್ನಪ್ಪ ಅದು ಹೇಳುದಿಲ್ಲ, ಅದನ್ನ ಹೇಳುದಿಲ್ಲ ಪಾರ್ಥಪ್ರಹಾರ, ಅದು ಮಾತ್ರ ಹೇಳ್ತಾರೆ ಅವರು. ಹೌದಾ, ಆಮೇಲೆ ಪಾರ್ವತಿ ದೇವಿ ಹೇಳಿದ್ಲಂತೆ, ಎಂತ ಆ ಹುಡುಗನನ್ನು ತಿನ್ನುತ್ತೀರಾ ನೀವು, ಸುಮ್ಮನೆ ಕೊಲ್ಲುತ್ತೀರಾ, ನಾವು ಅನುಗ್ರಹಿಸುವುದಕ್ಕೆ ಬಂದದ್ದು. ಹಾಗೆ ಅರ್ಜುನ ಎಂತ ಮಾಡಿದ, ಏನು ಮಾಡಿದ, ಯುದ್ಧ ಮಾಡಿದಲ್ಲ ಮಗ, ಒಂದು ಲಿಂಗ ಮರಳಿನ ಲಿಂಗವನ್ನು ಮಾಡಿಕೊಂಡು ಅದಕ್ಕೆಲ್ಲ ಪೂಜೆ ಮಾಡಿ ಹೂ ಹಾಕುವಾಗ ಇಲ್ಲಿ ಕಿರಾತನ ಬುಡಕ್ಕೆ ಬಿತ್ತು. ಆಗ ಯೋಚನೆ ಆಯ್ತು, ಆಗ ಮತ್ತೆ ಸ್ತುತಿ ಮಾಡಿದಾಗ ಒಲಿದ. ಹಾಗಾದ್ರೆ ಭಕ್ತಿಯಿಂದ ಪೂಜೆ ಮಾಡಿ ಒಲಿಸಿಕೊಂಡದ್ದನ್ನು ಇವ್ರು ಶಕ್ತಿಯಿಂದ ಅಂತ ಹೇಳ್ಕೊಂಡು ಸುಮ್ಮನೆ ಹೇಳುದು ಮಗ. ಹಾಗೆ ಇವಳು ಅವಳಿಗೆ ಬೇಕಾದ ಮಾತ್ರ ಹೇಳುದು, ಅದು ಪಾರ್ಥ ಆದ ಕಾರಣ ಅವನ ಒದೆತಕ್ಕೆ ನೊರೆ ಕಾರಿ ಬದುಕಿದ, ಉಳಿದವರಾದ್ರೆ ಬದುಕಲಿಕ್ಕಿತ್ತ. ಅವನು ಹೇಳಿದ್ದಾನೆ, ತರುಣಿ ನೋಡಿ ಪಾರ್ಥ ನದಟನು ನಿರಶನದಿ ಬಲು ದಿವಸದಿಂದ ನೊಂದನು, ಆದ್ರೂ ಮಲ್ಲ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಈಶ್ವರ ಮೆಚ್ಚಿದಂತ ಒಂದು ವೀರ ನೀನು ಎಂತದ ಮಗು, ನಮಗೆ ಮಾತ್ರ ಆಗುವ ಹಾನಿ ಅಲ್ಲ, ಇಡೀ ನಾಡಿಗಾಗುವ ಹಾನಿ. ಇಡೀ ಸೈನ್ಯವೆಲ್ಲ ಹೋರಾಟಕ್ಕೆ ಹೊರಟ್ರೆ ಅಲ್ಲಿರುವ ಸೇನೆ ಎಷ್ಟು ದೊಡ್ಡದು, ಚಕ್ರವರ್ತಿ ಪೀಠಕ್ಕೆ ಬೆಂಬಲ ಕೊಡುವವರೆಷ್ಟು, ನಮ್ಮಲ್ಲಿರುವುದೆಷ್ಟು. ನಾವು ಇಲ್ಲಿರುವಂತ ಕಡ್ಡಿಯನ್ನು ತೆಗೆದುಕೊಂಡು ಹೋಗಿ ಗುಡ್ಡಕ್ಕೆ ಸಡ್ಡು ಹೊಡೆಯುತ್ತೇವೆ ಅಂತ ಹೇಳಿದ್ರೆ ಎಲ್ಲ ನಾಶವಾಗಿ ಹೋಗುವುದಲ್ಲದೆ ಉಳಿತದೆ ಮಗನೇ, ಅವಳು ಹೇಳ್ತಾಳೆ ಅಂತ ನೀನು ಒಟ್ಟು ಬಲಿಷ್ಠರಲ್ಲದೆ ಇರಬಹುದು ಮಗು. ಯೋಚನೆಯನ್ನು ಮಾಡಪ್ಪ, ಯಾವುದು ಹಾನಿ ಆಗುತ್ತದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ನಾವು ಸ್ವಾಭಿಮಾನವನ್ನ ಮರೆಯಕೂಡದಲ್ಲ. ನಮ್ಮ ದೇಶ ಸಣ್ಣದಿರಬಹುದು ಮಗನೇ, ಆದರೆ ಇಲ್ಲಿದ್ದ ಇಷ್ಟೂ ಜನ ನಮಗೆ ಮಾನಿಸುತ್ತಾರೆ. ಯಾಕಾಗಿ ನಾವು ಇವರಿಗೆ ದೊರೆಗಳಿದ್ದೇವೆ ಎನ್ನುವ ಹಾಗೆ ನಾವೇ ಹೋಗಿ ಯಾರದ್ದೋ ಕಾಲಿಗೆ ಬಿದ್ದರೆ ನಮಗೆ ಇವರು ಗೌರವಿಸುತ್ತಾರೆಯೇ ಹೇಳು. ಮಾತ್ರವೇ ಅಲ್ಲ, ಇನ್ನು ಸೈನಿಕರು ಸಾಯುತ್ತಾರೆ, ಸೇನೆ ನಷ್ಟ ಆಗುತ್ತದೆ. ಹೋಗಲಿ, ಸಂಪಾದನೆ ಮಾಡುದಕ್ಕೆ ಅಲ್ವೇ, ಖರ್ಚು ಮಾಡುದಕ್ಕೆ. ಮತ್ತೆ ಈಗ ನಾವು ಅದನ್ನು ಬೇಕಾದಾಗ ವೆಚ್ಚವೇ ಮಾಡುದಿಲ್ಲ ಅಂತ ಆದ್ರೆ ಮತ್ತೆ ಸಂಪಾದಿಸಿ ಇಡುದು ಎಂತ. ನೋಡು, ನೀನು ಅಧಿಕಾರದಲ್ಲಿ ಇದ್ದೀ ಅಂತ ಸೈನಿಕರಿಗೆ ಬೈಲಿಕ್ಕೆ ಹೋಗಬೇಡ, ಅಪಾಯ ಉಂಟು. ಇಲ್ವೇ ಇಲ್ಲ, ನಿಜವಾಗಿದ್ರೆ ನಮ್ಮ ಸೈನಿಕರ ಕುರಿತಾಗಿ ಮೆಚ್ಚುಗೆ ಉಂಟು ನನಗೆ. ಯಾವ್ಯಾವುದೋ ದೇಶದಲ್ಲಿ ನಿಮಗೆ ಇಷ್ಟು ವೇತನ ಕೊಡ್ತೇವೆ, ಇಷ್ಟು ಸೌಲಭ್ಯ ಕೊಡ್ತೇವೆ ಎನ್ನುವ ಹಾಗೆ ಸೇನೆಗೆ ಜನ ಸೇರಿಸಿಕೊಳ್ಳುವುದು, ಆದ್ರೆ ನಮ್ಮ ದೇಶದಲ್ಲಿ ಹಾಗಲ್ಲ ಮಗನೇ. ಜನ್ಮಭೂಮಿಗೋಸ್ಕರವಾಗಿ ಪ್ರಾಣಾರ್ಪಣೆಗೆ ಸಿದ್ಧರಿದ್ದೇವೆ ಎನ್ನುವ ಹಾಗೆ ತಾನಾಗಿ ಮುಂದೆ ಬರುವ ಸೈನಿಕರಿದ್ದಾರೆ, ಅದು ನಮ್ಮ ದೇಶದಲ್ಲಿ ಮಾತ್ರ. ಸಾಮಾನ್ಯ ಯೋಧರಿಗೂ ಅಷ್ಟು ಕೆಚ್ಚಿರುವಾಗ ನಾವು ದೇಶದ ನಾಯಕರಿದ್ದೇವೆ, ನಾವು ಯಾಕೆ ಹೋರಾಟಕ್ಕೆ ಮುಂದುವರಿಯಬಾರದು? ಇನ್ನು ಹಸ್ತಿನೇ ಸೇನೆ ದೊಡ್ಡದು. ಅಯೋಧ್ಯೆಯಲ್ಲಿ ರಾಮನ ಸೇನೆ ದೊಡ್ಡದಿರಲಿಲ್ಲ. ಮತ್ತೆ ಲವಕುಶರೆನ್ನುವ ಇಬ್ಬರು ಹುಡುಗರು ಅಯೋಧ್ಯೆಯ ರಾಮನ ಸೇನೆಯನ್ನು ಮಣಿಸಿದ್ದಾರೆ ಮಗನೇ, ಮತ್ತೆ ನೀನೇನು ಕಡಿಮೆ? ಅಲ್ಲ, ಕುಶಲವರು ಮಣಿಸುವುದಕ್ಕೆ ಕಾರಣ ಉಂಟು. ಅವಳು ಅವರು ಏನು ಮಾಡಿದ್ರು ಕೂಡ, ಪರಿತ್ಯಾಗ ಮಾಡಿದ್ರು ಕೂಡ ಕರುಣಾಳು ರಾಘವನಳು ತಪ್ಪಿಲ್ಲ ಅಂತ ಹೇಳಿದ ಸೀತೆಯ ಮಕ್ಕಳು. ನೀನು ಅಲ್ಲ, ಸೀತೆಯ ಮಕ್ಕಳು ಕುಶಲವರು ಅಂತ. ಹೌದು ಮಗ, ಅದಕ್ಕಿಂತಲೂ ರಾಮನ ವಜ್ರವೀರ್ಯ ಸಂಭೂತರು ಹಾಗೆ ತಗೊಳ್ಳ. ಇರ್ಲಿ ಮಗನೇ, ಮಾತ್ರವೇ ಅದು ಬಿಡು. ಈ ಕಡೆಯಲ್ಲಿ ಮಾಗದ 18 ಬಾರಿ ಸೈನ್ಯ ಹಿಡ್ಕೊಂಡು ಬಂದಿದ್ದ ಮಧುರೆಯ ಮೇಲೆ ಈ ಬಲರಾಮ ಕೃಷ್ಣರೆನ್ನುವಂತ ಇಬ್ಬರು ಹುಡುಗ ಪ್ರಾಯದಲ್ಲಿ ಆ ಮಾಗದನ ಅಷ್ಟೂ ಸೇನೆಯನ್ನು ಮಣಿಸಿದ್ದಾರೆ. ಅವರಲ್ಲಿ ಏನು ವಿಶೇಷವಾದ ಸೈನ್ಯ ಬಲ ಇರಲಿಲ್ಲ ಮಗನೇ. ಹಾಗಾದ್ರೆ ಬೇಕಾದದು ಅಂತಃಸತ್ವವೇ ಹೊರತು ಹೊರಗಿನ ಆಯುಧಗಳು ಪರಿಕರಗಳಲ್ಲ ಮಗನೇ. ಏನೇ ಇದ್ದರೂ ಯುದ್ಧ ಮಾಡಿ ಗೆದ್ದರೆ ನಾವು ಸ್ವಾಭಿಮಾನಿಗಳಾಗುತ್ತೇವೆ. ಮತ್ತೊಬ್ಬರು ನಮ್ಮ ತಲೆಯ ಮೇಲೆ ಇಡುವಂತ ದಾಸತ್ವದ ಕಿರೀಟ ನಮ್ಮ ತಲೆಯಲ್ಲಿ ಬೇಡ ಮಗನೇ. ಸ್ವಾಭಿಮಾನದಿಂದ ಬದುಕುವುದಕ್ಕೆ ಹೋರಾಟ ಹೋರಾಟ.
ಬಂದಿರುವವ ಪಾರ್ಥ ಅಲ್ಲ, ಅಂತಹ ನೂರು ಪಾರ್ಥರೇ ಬರಲಿ. ಕಡೆಗಣಿಸುವವನೇ ನಾನು, ಹೆದರುವವ ನಾನಲ್ಲ. ಇಂದಿನ ಯುದ್ಧದಲ್ಲಿ ಕುಶಲವರು ಅಲ್ಲ ರಾಮಕೃಷ್ಣರು, ಅದಕ್ಕಿಂತಲೂ ಮಿಗಿಲಾದಂತಹ ಯುದ್ಧ ಕೌಶಲವನ್ನು ನಾನು ತೋರಿಸದಿದ್ದರೆ ಜ್ವಾಲಾ ಸುಕುಮಾರ ಪ್ರವೀರ ನಾನಲ್ಲ. ಶಹಬ್ಬಾಸ್ ಮಗನೇ, ಆದ್ರೆ ಎಂತಿದ್ರೆ ನಿನ್ನ ತಂದೆ ಸ್ಥಾನದಲ್ಲಿರುವುದು ಅವರೇ. ಹೌದಾ? ದೇಶದ ರಾಜರಿದ್ದಾರೆ. ಅಲ್ಲ, ನಿನಗೆ ನನ್ನ ಒಂದು ಹೆಸರೇ ನೆನಪಿಗೆ ಬರಲಿಲ್ಲ. ಅಪ್ಪ, ನಿಮ್ಮ ಆಶೀರ್ವಾದ ನನ್ನ ಪಾಲಿಗೆ ಅದಿಯಲ್ಲ. ಅಲ್ಲ, ನಾನು ನನ್ನ ಹೆಂಡತಿ ಅವಳು, ಅವಳ ಗಂಡನ ನಾನು ಅಂತ ನನಗೊಂದು ಸಂಶಯ ಬಂದಿದೆ. ಒಂದು ಗಂಡನ ಹೆಂಡತಿ ಅಂತ ಬೇರೆ, ಹೆಂಡತಿಯ ಗಂಡ ಅಂತ ಬೇರೆ. ಹೌದು, ಈಗ ಆಗ ಆಗಿದೆ. ಮೊದಲು ಅವಳೇ ಯುದ್ಧಕ್ಕೆ ಹೋಗುವುದು ಅಂತ ತೀರ್ಮಾನ ಮಾಡಿದ್ದೆ. ಮಗ ಹೊರಡತನಂತೆ ನೀವು ಮಗ ಹೊರಡುವಾಗ ನೀವು ನಾನು ಆಶೀರ್ವಾದ ಮಾಡುದು. ಇದು ಒಳ್ಳೆ ಅಪ್ಪ. ಹಾಗೆ ಈಗ ಒಂದು ದೇಶ ರಾಜನಾಗಿ ನೀವು ಮುಂದುವರಿಯಬೇಕಾ ಬೇಡುವ, ಅದರ ಬಗ್ಗೆ ನೀವು ಯೋಚನೆಯನ್ನು ಮಾಡಿ. ಮಗನೇ, ಮಾತ್ರವೇ ಅಲ್ಲ ಕಂದ, ಏನೇ ಇರಲಿ ಹೆದರಬೇಡ ಕಂದ. ನೀನು ರಕ್ತ ಕಂಡರೆ ಹೆದರಕೂಡದೆನ್ನುವ ಕಾರಣಕ್ಕಾಗಿ ಸಣ್ಣ ವಯಸ್ಸಿನಲ್ಲಿ ನಿನಗೆ ಕಾಲು ತೊಳೆಯುವುದಕ್ಕೆ ಕೆಂಪು ನೀರನ್ನೇ ಒದಗಿಸಿಕೊಡುತ್ತಾ ಇದ್ದೆ. ಟಗರು ಕಾಳಗ ಕುಕ್ಕುಟ ಕಾಳಗಳನ್ನು ನಿನಗೆ ಆಗಾಗ ತೋರಿಸುತ್ತಾ ಇದ್ದೆ. ತಿರ್ಯ ಜಂತುಗಳಾದರೂ ತಮ್ಮ ಪ್ರಾಣ ಇರುವ ತನಕ ಇದಿರಾಳಿಯನ್ನು ಮಣಿಸುವುದಕ್ಕೆ ಹೋರಾಡುತ್ತಲೇ ಇರುತ್ತವೆ. ಇರುವೆಯ ಸಾಹಸವನ್ನು ನೋಡು, ಕುಕ್ಕುಟದ ಕೆಚ್ಚನ್ನು ಗಮನಿಸು. ಮನುಷ್ಯನಾದರೂ ತಲೆ ಕಡಿದಾಗ ಬಿದ್ದು ಸತ್ತು ಹೋಗುತ್ತಾನೆ, ಒಂದಿಷ್ಟು ಅಲುಗಾಡುವುದಿಲ್ಲ. ಆದರೆ ಸಣ್ಣ ಕೋಳಿಯಾದರೂ ತನ್ನ ದೇಹದಲ್ಲಿ ಒಂದಿಷ್ಟು ಪ್ರಾಣ ಇರುವ ತನಕ ಹಾರಾಡುತ್ತಾ ಹೋರಾಡುತ್ತಾ ಇರುತ್ತದೆ ಮಗನೇ. ಇರುವೆಯಾದರೂ ತನ್ನ ದೇಹಕ್ಕಿಂತ ಎಷ್ಟೋ ದೊಡ್ಡ ಗಾತ್ರದ ಆಹಾರವನ್ನು ಎಳೆದೆಳೆದು ಎಳೆದೆಳೆದು ಕೊಂಡು ಹೋಗಿ ಸಂಗ್ರಹಿಸುತ್ತದೆ. ಅದು ಸಾಹಸ ಪ್ರವೃತ್ತಿ, ಅದನ್ನು ಗಮನಿಸಿಕೊಕಂದ. ಮಾತ್ರವೇ ಅಲ್ಲ, ಅಂಜಬೇಡ ಮಗನೇ, ಅಳುಕಬೇಡ. ಸಂಪತ್ತಿನ ಹೊಳೆ ಹರಿದು ಬರಲಿ, ಅದು ನಿಂತ ಕ್ಷಣದಲ್ಲಿ ನಾಶವಾಗಿ ಹೋಗಲಿ. ಸಾವಿರಾರು ಸಜ್ಜನರು ಹೊಗಳಲಿ ಯಾ ತೆಗಳಲಿ, ಮರಣ ಎನ್ನುವಂಥದ್ದು ನಿಂತ ಕ್ಷಣದಲ್ಲಿ ಬರಲಿ, ಯುಗಾಂತರದಲ್ಲಿ ಬರಲಿ, ಧೀರರಾದವರು ಇಟ್ಟ ಹೆಜ್ಜೆಯಿಂದ ಯಾವ ಕಾಲಕ್ಕೂ ಹಿಂತೆಗೆಯುವುದಿಲ್ಲ. ಇದನ್ನು ನೆನಪಲ್ಲಿಟ್ಟುಕೊಂಡು ಹೋರಾಟವನ್ನು ಮಾಡು. ನಿನ್ನ ಸಾಮರ್ಥ್ಯ ವ್ಯಕ್ತವಾಗುವುದು ಎಲ್ಲಿ ಗೊತ್ತ ಮಗನೇ? ಅರ್ಜುನನ ದೇಹದಿಂದ ನೀ ಬಿಟ್ಟ ಬಾಣಗಳಿಂದ ಎಷ್ಟು ಅರ್ಜುನನ ಬಾಣಗಳಿಂದ ನಿನ್ನ ದೇಹದಲ್ಲಿ ಎಷ್ಟು ರಕ್ತ ಹರಿದು ಹೋಯಿತು ಎನ್ನುವುದರಿಂದ ನಿನ್ನ ಹೆಚ್ಚುಗಾರಿಕೆ ಅಲ್ಲ. ನೀ ಬಿಟ್ಟ ಬಾಣಗಳನ್ನು ತುಂಡು ಮಾಡುವುದಕ್ಕಾಗದೆ ಅರ್ಜುನನ ಹಣೆಯಿಂದ ಒಂದು ಹನಿ ಬೆವರು ಬಂತು ಅಂತಾದರೆ ನಿನ್ನ ಸಾಹಸ ದಿಗಂತ ವಿಶ್ರಾಂತವಾಗುತ್ತದೆ. ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಮಗನೇ, ಅವಳು ಹೇಳಿದ್ದನ್ನೆಲ್ಲ ಅರಗಿಸಿಕೊಂಡಿದ್ದಿ ಎಂದಾದ್ರೆ ಅಪಾಯ ಕಟ್ಟಿಟ್ಟ ಬಿಟ್ಟು ನಾನು ಬರ್ತೇನೆ. ಕಪ್ಪವನ್ನು ಒಪ್ಪಿಸು.
ಋಷಿಕೇತು ಕುದುರೆಯನ್ನು ಕೊಟ್ಟು ಕಪ್ಪವನ್ನು ಒಪ್ಪಿಸು, ಬದುಕುವುದಕ್ಕೆ ಅವಕಾಶ ಇಲ್ಲ ಎಂದಾದರೆ ಪ್ರಾಣ.
ನೀನು ಕೇಳುವುದಿಲ್ಲ ಅಂತ ಆದ್ರೆ ಶಿಕ್ಷೆಯೇ. ಸಾರಿ ಹೇಳಿದ್ರು ಸೋಲೋದ್ರಿ. ಮನಸಾರೆ ಮೆಚ್ಚಿದ್ದೇನೆ. ನಮ್ಮವರ ಅನೇಕರು ನಿನ್ನನ್ನು ಸಮರ ಕಣದಲ್ಲಿ ಎದುರಿಸಿದರೆ ಎದೆಗುಂದದೆ ದೆಸೆಗೆಡದೆ ಪ್ರತಿಯೊಬ್ಬರನ್ನು ಸಮರದಲ್ಲಿ ಎದುರಿಸಿ ಅವರಿಗೆ ಸೋಲಿನ ರುಚಿಯನ್ನು ಉಣ್ಣಿಸಿದ್ದಿಂತಾದರೆ ಆ ತೋಳಿನಲ್ಲಿ ಅಡಕವಾದಂತಹ ಸತ್ವಾತಿಶಯ ಏನು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಹಾಗೆಂದು ಮಗು ಏನು ಬೆಳೆದು ಬಾಳಬೇಕಾದಂತಹ ನೀನು ಪಾರ್ಥ ವಿರೋಧವನ್ನು ಮೇಳೈಸಿಕೊಂಡು ಮುಂದುವರಿದರೆ ಹಿತವಾದ ಪರಿಣಾಮವನ್ನು ಕಾಣುವಂತಹ ಅವಕಾಶ ನಿನಗೆ ಒದಗಲಾರ. ಕ್ಷಾತ್ರ ಪಂಥಕ್ಕನುಗುಣವಾಗಿ ತುರಗ ಬಂಧನ ಆಗಿದೆ. ಇಷ್ಟರ ತನಕ ನಿನ್ನದಾದಂತಹ ವೀರತನವನ್ನು ಸಮರ ಕ್ಷೇತ್ರದಲ್ಲಿ ಕಾಣಿಸಿಕೊಟ್ಟಿದ್ದಿ. ಸಾಲದ ಇನ್ನು ಕಟ್ಟಿದ ಕುದುರೆಯನ್ನು ತಂದು ನನ್ನ ಪಾದ ಮೂಲಕ ಒಪ್ಪಿಸಿದೆ ಅಂತಾದ್ರೆ ಭವಿಷ್ಯದಲ್ಲಿ ಒಳಿತು ಮಗು ಅರ್ಜುನನನ್ನು ಹೋರಾಡಿ ಗೆಲ್ಲುತ್ತೇನೆ ಎನ್ನುವ ಭಾವ. ನಾನು ಕೂಡ ನೋಡಿದ್ದೇನೆ, ಕೇಳಿ ತಿಳಿದಿದ್ದೇನೆ. ಅದೇನೋ ಕಿರಾತ ರೂಪದಲ್ಲಿರುವಂತಹ ಪರಶಿವನ ಜೊತೆ ಹೋರಾಡಿ
ಪಾಶುಪತ ಎನ್ನುವಂತಹ ಅಸ್ತ್ರವನ್ನು ಪಡೆದವನಂತೆ. ಅಂತಹ ವೀರನೇ ನೀನು, ಅಸ್ತ್ರ ಉಂಟಲ್ಲ ನಿನ್ನಲ್ಲಿ. ನಿನ್ನಂತಹ ಹುಡುಗನಲ್ಲಿ ಹೋರಾಡಿದರೆ ತತ್ಪರಿಣಾಮವಾಗಿ ಒದಗಬಹುದಾದ ಸಂಕಟ ಏನು ನಿನ್ನವರಿಗೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಅದಕ್ಕಾಗಿ ಆಡಿದನೇ ಹೊರತು ಪಂಥ ಪೌರುಷವೇ ಪ್ರಧಾನ ಅಂತ ನನ್ನನ್ನು ಕೆರಳಿಸುವುದಕ್ಕೆ ನೋಡಿದರೆ ಆಸುವನ್ನೇ ಸಮರ್ಪಿಸಿ ಬಿಟ್ಟೆ. ನೆತ್ತರಿನ ಹೊಳೆಯಲ್ಲಿ ಬಿದ್ದಿರುವಂತಹ ನಿನ್ನ ದೇಹವನ್ನು ನೋಡುವಾಗ ಕರುಳು ಹಿಂಡೆ ಬರ್ತಾ ಉಂಟು. ಇದ್ದ ಒಪ್ಪ ಮಗ ಅಪಾಯದ ಮುನ್ಸೂಚನೆ ಆಗಾಗ ಕರಗಂಟೆಯಾಗಿ ಕೇಳುತ್ತಾ ಇದ್ರು. ಉತ್ಸಾಹದಿಂದ ಹೊರಟಂತ ನಿನಗೆ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ರೆ ಸಿಕ್ಕಿದ್ದು ಪುತ್ರ ಶೋಕದ ಜ್ವಾಲೆ. ತಂದೆಯೊಬ್ಬ ತನ್ನ ಯೌವನ ಕಲೆಯಿತು ಎನ್ನುವುದಾಗಿ ಬೇಸರ ಪಡ ಕೂಡದಂತೆ ನನ್ನ ಯೌವನ ಮಗನ ರೂಪದಲ್ಲಿ ನನ್ನ ಮುಂಭಾಗದಲ್ಲಿ ಉಂಟು ಎನ್ನುವುದಾಗಿ ಸಂತಸ ಪಡಬೇಕಂತೆ. ಇನ್ನು ಆರನ್ನು ನೋಡಿ ನಾನು ಹರ್ಷ ಪಡಲು, ಮಗನೇ ಹರ್ಷ ಪಡಲು. ಬದುಕಿನ ಭವಿಷ್ಯದ ಭದ್ರತೆಯನ್ನು ಕಾಣಬೇಕಿದ್ದಂತ ಮೊನ್ನೆಯಷ್ಟೇ ನವವಿವಾಹ ವಿವಾಹಿತನಾಗಿ ಸುಖ ಸಾಮ್ರಾಜ್ಯದ ದಾಂಪತ್ಯದ ಅರಸನಾಗಿ ಬಾಳಬೇಕಾದ ನೀನು ಕಳೇವರವಾಗಿ ಬಿದ್ದ ಮೇಲೆ ನಾನಿನ್ನು ಬದುಕಿ ಸತ್ತ ಹಾಗೆ ಪುತ್ರ ಶೋಕಕ್ಕಿಂತ ನಿರಂತರವಾದದ್ದು ಮತ್ತೊಂದುಂಟೆ. ನಿರಂತರವಾದ ಪುತ್ರ ಶೋಕವನ್ನು ಅನುಭವಿಸಿದ ಮೇಲೆ ಉಣ್ಣುವ ಒಂದೊಂದು ತುತ್ತು ಅನ್ನವು ಆ ಪುತ್ರನ ನೆನಪಿಂದಲೇ ಉಣ್ಣುವಂತ ವಿಷವಾಗಿ ಹೋಗುತ್ತದೆ. ಇಂಥ ವಿಷವನ್ನು ಉಣಬಡಿಸಿದವನಾರು? ಮಗನನ್ನು ಕಳೆದುಕೊಂಡ ತಂದೆಯಾದವನಿಗೆ ಪಿತೃತ್ವ ಜಾಗೃತವಾಗಿ ಶೋಕ ಬರದೇ ಇದ್ರೆ ತಂದೆಯಲ್ಲ, ಆದ್ರೆ ನನ್ನಷ್ಟೇ ಸಮಪ್ರಾಯನಾಗಿದ್ದುಕೊಂಡು ಮಕ್ಕಳ ತಂದೆಯಾಗಿದ್ದುಕೊಂಡು ಯೌವನಕ್ಕೆ ಬಂದಂತ ಮಗುವನ್ನು ಕೊಲ್ಲುವಾಗ ಕಿಂಚಿತ್ ಕಾರುಣ್ಯವನ್ನು ತೋರಿಸದ
ಪ್ರಪಂಚದ ದೊಡ್ಡ ಪಟ ಎನ್ನುವುದಾಗಿ ಕರೆಸಿಕೊಂಡಂತ ಕಾವ್ಯ ಮಾನಸದ ಭಾರತನ ಈ ಮನಸ್ಸು ಅವನ ಮೇಲಿದ್ದ ಅಭಿಮಾನದ ಸೌಧವನ್ನು ಕುಸಿಯುವ ಹಾಗೆ ಮಾಡಿದೆ. ಈ ಪುತ್ರ ಶೋಕದ ಈ ನೋವನ್ನು ಬದಿಗಿಟ್ಟಿದ್ದೇನೆ. ನೋವಿನ ಜ್ವಾಲೆ ಪ್ರತೀಕಾರದ ಉರಿಯಾಗಿ ಮೆರೆಯುತ್ತಾ ಉಂಟು ಅವನ ಮುಂಭಾಗಕ್ಕೆ. ಧನುಸಿಗೆ ಬಾಣವನ್ನು ಜೋಡಿಸುತ್ತ ಮುಂಭಾಗದಲ್ಲಿ ಬರುವ ಪ್ರತಿಭಟನೆ ಬಗ್ಗೆ ನಿರೀಕ್ಷೆಯಿಂದ ಹೆಜ್ಜೆಯನ್ನು ಮುಂದಿಡುತ್ತಾ ಬರ್ತಾ ಇದ್ದಲ್ವ ಅಶ್ವಮೇಧ? ಗೊತ್ತಾಗಿ ತುಂಬಾ ಸಮಯ ಆಯ್ತು, ಆದ್ರೆ ನಮಗೆಲ್ಲ ಪ್ರಶ್ನೆ ಬರುವುದು, ಕೃಷ್ಣನ ಒಂದಿಗಿದ್ದು ನಿಮಗೆ ಬಂದಂತ ಬುದ್ಧಿಯ ದಾರಿದ್ರ್ಯವೇ? ಯಾರಾದ್ರೂ ಮರುಕ ಪಡ್ಲೇಬೇಕು. ನಿಮ್ಮ ಮೇಲೆ ಅಭಿಮಾನ ಇದ್ದವರು ಶಂಕೆ ಪಡಬೇಕು. ಯಾಕೆ ಶಂಕೆ ಪಡಬೇಕು? ಯುದ್ಧಾರಂಭ ಆಗುವಾಗ ಹೇಳಿದ್ರಂತೆ ನಿಮ್ಮ ಅಣ್ಣ ಧರ್ಮಜ, ಯಾವ ಆಯುಧ ಇರಲಿ, ಯಾವ ತ್ರಾಣ ಇರಲಿ, ಯಾವ ಸೇನಾಬಲ ಇರಲಿ, ನಾನು ಗೆಲ್ಲುವುದು ಸೇನಾಬಲದಿಂದ ಅಲ್ಲ, ಧರ್ಮವೇ ನನ್ನ ಬಲ. ಅದವನ ಸ್ಥಿರವಾದಂತ ಮನಸ್ಥಿತಿ ಹೌದಾದ್ರೆ ಯಾವ ಕೌರವರು ಸಾಯಲಿ, ಯಾವ ದೊಡ್ಡಪ್ಪ ಸಾಯಲಿ, ಯಾವ ಚಿಕ್ಕಪ್ಪ ಸಾಯಲಿ, ಯಾವ ಅಜ್ಜ ಸಾಯಲಿ, ಯಾವ ಗುರು ಸಾಯಲಿ, ಅವರಲ್ಲಿ ಧರ್ಮ ಇಲ್ಲ. ಅಧರ್ಮ ಇದ್ದದ್ದು ಧರ್ಮದಿಂದಲೇ ಇವ ಕೊಂದಿದ್ದಾನೆ ಅಂತ ಅರ್ಥ. ಬೇಡ, ಗಾಂಧಿ ಇವ ಜಾರಿದಂತ ನಿನಗೆ ಹೇಳಿದಂತೆ ಲೋಕದ ದೇವರು ಕಾಲವೇ ಅವರನ್ನು ಕೊಂದಿದೆ. ನಿಮಿತ್ತ ಮಾತ್ರ ಭವ ಸವ್ಯ ಸಾಚಿ, ನೀನು ನಿಮಿತ್ತ ಮಾತ್ರ, ಮಾಡುವವ ಮಾಡಿಸುವವ ಎಲ್ಲ ನಾನೇ ಎನ್ನುವುದಾಗಿ ಹೇಳಿ ಅವನ ಕರ್ತೃತ್ವದಿಂದ ಮಾಡಿದಂತ ಕಾರ್ಯ ಶಂಕೆ ಮೂಡಿ ಬಂತಲ್ಲ ಅಣ್ಣನಿಗೆ ಬಂತು. ಹರಿ ಅಭಿರಕ್ಷಿತರಾಗಿಗೂ ಕೂಡ ಶಂಕೆ ಬಂತಲ್ಲ, ಧರ್ಮದಿಂದಲೇ ಗೆದ್ದದ್ದು ಹೌದಾದ್ರೆ ನಾವು ಮಾಡಿದ್ದು ಸರಿಯೋ ತಪ್ಪು ಅಂತ ಶಂಕೆ ಬಂದ್ರೆ ಅವನಿಗೆ ಕೃಷ್ಣನ ಮೇಲೆ ಧೈರ್ಯ ಇಲ್ವೋ ಅಥವಾ ಧರ್ಮದ ಮೇಲೆ ಶ್ರದ್ಧೆ ಇಲ್ವೋ, ಯಾವುದರಲ್ಲಿ ಶಂಕೆ ಮೂಡಿದ್ದು ಅಂತ ಪ್ರಶ್ನೆ ಬರೋದಿಲ್ವಾ? ಯಾರಿಗಾದ್ರೂ ಬರುವ ಪ್ರಶ್ನೆ ಯಾಕೆ? ಈ ಪ್ರಪಂಚದಲ್ಲಿ ಕೃಷ್ಣನನ್ನು ಅಘಟಿತ ಘಟನಾ ಪಟು ಎನ್ನುವುದಾಗಿ ಭಾವಿಸಿದ್ದು ನಾವು. ಅವ ಮಾತಾಡಿದ್ದಕ್ಕಿಂತ ಬೇರೆ ಪ್ರಮಾಣ ಪ್ರಪಂಚದಲ್ಲಿ ಬೇಡ, ಅದು ನಿಮಗೆ ಮೊದಲು ಗೊತ್ತಿರಬೇಕಿತ್ತು. ಪಾಂಡವರ ಹಿತಕ್ಕೆ ಬೇಕಾಗಿ ಬದುಕನ್ನು ಸವೆಸಿದವ, ಅವತಾರವನ್ನು ಗೈದವ ಅಂತಿರುವಾಗ ಕೃಷ್ಣನ ಮೇಲಿನ ನಂಬಿಕೆ ಹ್ರಾಸವಾಗಿ ಹೋಯ್ತಲ್ಲ ನಿಮಗೆ. ಒಂದು ಅಶ್ವಮೇಧ ಮಾಡಬೇಕು ಅಂತ ಕಂಡಿತ್ತಲ್ಲ, ಅಶ್ವಮೇಧಕ್ಕೆ ತೊಡಗಿಕೊಂಡಿರಲ್ಲ ಪಾರ್ಥ. ಈ ಪ್ರಪಂಚದಲ್ಲಿ ಧಾರ್ಮಿಕತೆಯ ಮುಖವಾಡವನ್ನು ಹಾಕಿ ಸಂಪಾದನೆ ಮಾಡುವವರು ತುಂಬಾ ಮಂದಿ ಇದ್ದಾರೆ. ಅವರ ಸಾಲಿಗೆ ಪಾಂಡವರು ಸೇರಿ ಬಿಟ್ರಲ್ಲ, ಅದು ವಿಷಯ ಇರುವುದು. ಇಲ್ಲದೆ ಹೋದ್ರೆ ಮಾಡಬೇಕಾದನ್ನು ಮಾಡಿದ ಮೇಲೆ ಏನೋ ಶಂಕೆ ಬರುವುದು. ಕೌರವನನ್ನು ನಿಂದಿಸಿದನಂತೆ ಕೃಷ್ಣ, ನೀನು ಹಾಗೆ ಮಾಡಿದ್ದಿ, ನೀನು ಹೀಗೆ ಮಾಡಿದ್ದಿ, ತೊಡೆ ಮುರಿದ ಕೌರವ ಅದಕ್ಕೆ ಉತ್ತರ ಕೊಟ್ಟಂತೆ, ನನಗೆ ಏನೇನು ಬೇಸರ ಇಲ್ಲ, ಕ್ಷತ್ರಿಯನಾಗಿ ಬದುಕಿದ್ದೇನೆ, ಕ್ಷತ್ರಿಯನಾಗಿ ಛಲದಿಂದ ಮೆರೆದಿದ್ದೇನೆ, ಕ್ಷತ್ರಿಯನಾಗಿಯೇ ಸಾಯ್ತಾ ಇದ್ದೇನೆ, ನಾನು ಸಾಯಿದ್ರಲ್ಲಿ ನನಗೆ ತೃಪ್ತಿ ಉಂಟು ಅಂತ. ಕೌರವನ ಮಾತಿಗೆ ಅವ ಕೆಟ್ಟವನಾಗಿರ್ಬಹುದು, ವೇದ ಪ್ರಮಾಣ ಉಂಟು. ಕ್ಷತ್ರಿಯನಾಗಿದ್ದುಕೊಂಡು ಶತ್ರುನಾಶ ಮಾಡುವಂತ ಕೃಷ್ಣ ನಿರ್ದೇಶನ ಮಾಡಿದ ಮೇಲೂ ಶತ್ರುನಾಶ ಮಾಡಿದ್ದು ಬಂಧು ಹತ್ಯೆ ಅಂತ ಭಾವಿಸುವ, ದೌಮ್ಯರಿಗೆಲ್ಲ ರಾಜಧರ್ಮವನ್ನು ಶಾಸ್ತ್ರವನ್ನು ಬೋಧಿಸುವ ಧರ್ಮರಾಯನ ಶಂಕೆಗೆ ವೇದ ಪ್ರಮಾಣ ಉಂಟೇನು? ಶಂಕೆ ಅಂತ ಹೇಳಿದ್ದು ಮಾತ್ರ, ನಿಮಗೆ ಶಂಕೆ ಇರುವುದಲ್ಲ, ನಿಮಗೆ ಹತ್ತಿನಾವತಿಯ ಭಂಡಾರ ತುಂಬಿಸಲಿಕ್ಕೆ ಬೇರೆ ಯಾವುದು ದಾರಿ ಇಲ್ಲ. ಅದಕ್ಕೆ ಬೇಕಾಗಿ ಅರ್ಥಗಳ ಆಸೆಯಿಂದ ಸಂಪಾದನೆ ಮಾಡುವ ಸಂಚಿನಿಂದ ಧಾರ್ಮಿಕತೆಯ ಮುಖವಾಡ ಹಾಕುವಷ್ಟು ಒಂದು ಬಡತನ ಬಂದು ಹೋಯ್ತಲ್ಲ ನಿಮಗೆ.
ಸಂಪಾದನೆಗಾದರೂ ಧರ್ಮ ಬೇಕು. ರಘುನಂದನ ಪರಸ್ಪರರು ಮುಖಾಮುಖಿಗಳಾದ ಕಾಲದಲ್ಲಿ ಸಂಘರ್ಷಕ್ಕೆ ಕಾರಣವಾಗುವಂತಹ ವಿಚಾರದಲ್ಲಿ ವಿವಾದಗಳು ಹುಟ್ಟಿಕೊಳ್ಳುವುದು ಸಹಜವೇ. ಹೌದು, ಅದರ ಅರ್ಥ ಪಾಂಡವರ ಜೀವನವನ್ನು ಅರಿತುಕೊಳ್ಳುವಲ್ಲಿ ನೀನು ಅಸಮರ್ಥನಿದ್ದಿ ಅಂತ ನಾ ಭಾವಿಸುವುದಿಲ್ಲ. ಒಂದು ಹಂತದ ಅಭಿಮಾನ ಇರಿಸಿಕೊಂಡ ಕಾರಣವೇ ಈ ಜಿಜ್ಞಾಸೆ ಮೂಡಿದ್ದು. ಮತ್ತೆ ಯಾಕೆ ಅಭಿಮಾನ ಹೊರಟು ಹೋಯಿತು? ಅಭಿಮಾನ ಹೊರಟು ಹೋದದ್ದಕ್ಕೆ ಕಾರಣ ನಿಮ್ಮ ನಡೆ. ಅಶ್ವಮೇಧ ನಾವು ಕೈಗೊಂಡ ಮೇಲೆ ಅಭಿಮಾನ ಹೊರಟು ಹೋದದ್ದ ಅಥವಾ ಕುದುರೆ ನಿನ್ನ ಊರಿಗೆ ಬಂದ ಮೇಲೆ ಹೊರಟು ಹೋದದ್ದ? ಈ ಪ್ರಶ್ನೆ ಮೊದಲೇ ಇತ್ತು ಅಲ್ವಾ? ಕೆಲವೊಮ್ಮೆ ಶ್ರದ್ಧೆ ಯಾರಲ್ಲಿ ಇರ್ತದೋ ಅದರಲ್ಲಿ ಪ್ರಶ್ನೆ ಕೇಳುವುದು ಬೇಡ ಅಂತ ಕಾಣ್ತದೆ. ಆದ್ರೆ ಪ್ರಶ್ನಾರ್ಹ ನೀನು ಎನ್ನುವುದು ಮತ್ತೆ ಮತ್ತೆ ನನಗೆ ಗೊತ್ತಾಗ್ಲಿಕ್ಕೆ ಹೊರಟಿತ್ತು. ಹೇಗದು? ನಿಮಗೆ ಕೊಲ್ಲಬೇಕಾದವರನ್ನು ಕೊಲ್ಲುವಲ್ಲಿ ಕಾರುಣ್ಯ ಕಾಣ್ತದೆ, ಕಾರುಣ್ಯ ತೋರಿಸಬೇಕಾದವರನ್ನು ಕೊಲ್ಲುವಲ್ಲಿ ಹಿಂದೆ ಮುಂದೆ ನೋಡುವುದಿಲ್ಲ ನೀವು. ಮತ್ತೇನು ಪ್ರಶ್ನೆ ಮಾಡಿದೆ ನಿಮ್ಮನ್ನು? ಕ್ಷಾತ್ರ ಪಂಥವನ್ನು ಒಂದು ವಿಧದಿಂದ ನೈಷ್ಠೂರ್ಯ ಕರ್ಮ ಅನ್ನುವುದನ್ನು ಶಾಸ್ತ್ರಾದಿಗಳು ಸಾರಿತು. ಹಾಗೆಂದ ಅದರರ್ಥ ಪ್ರಪಂಚದಲ್ಲಿ ಕ್ಷತ್ರಿಯರೇ ಹುಟ್ಟಿಕೊಳ್ಳುವುದಕ್ಕಿಲ್ಲ ಅಂತಲ್ಲ, ಅಥವಾ ಅಧಿಕಾರವನ್ನು ಮುನ್ನಡೆಸುವುದಕ್ಕೆ ಅವರು ಮುಂದಾಗುವುದಕ್ಕಿಲ್ಲ ಅಂತಲೂ ಅಲ್ಲ. ದಂಡಧರತ್ವವನ್ನು ಹೊಂದಿದಂತಹ ಒಬ್ಬ ನೃಪತಿ ಕ್ಷತ್ರಕುಲೋತ್ಪನ್ನ ತನ್ನದ್ದಾದಂತಹ ಶಾಸನವನ್ನು ಅವಿಚ್ಛಿನ್ನವಾಗಿ ಮುಂದಕ್ಕೆ ಸಾಗಿಸುವಂತಹ ಕಾಲದಲ್ಲಿ ಅಂತಹ ಅಪರಾಧಗಳು ಪ್ರಮಾದಗಳು ಅವನಿಂದ ಘಟಿಸಿ ಹೋಗುವಂತಹ ಸನ್ನಿವೇಶಗಳು ಒದಗಿ ಬರುತ್ತದೆ. ಸರಿ, ಮಹಾತ್ಮರನ್ನಿಸಿಕೊಂಡವರಿಗೆ ಪ್ರಪಂಚದಲ್ಲಿ ಅನುಮಾನ ಹುಟ್ಟುವುದು, ಅಜ್ಞಾನಿಗಳಿಗೆಲ್ಲ ಜಿಜ್ಞಾಸೆ ಮೂಡುವುದು, ಸ್ವಲ್ಪ ಲೋಕದ ಕುರಿತಾದ ಜ್ಞಾನ ಇದ್ದವರಿಗೆ ಜಿಜ್ಞಾಸೆ ಮೂಡುವುದು, ಮಾಡುವುದು ಸರಿಯೋ ಅಥವಾ ಮಾಡಿದ್ದು ಸರಿಯೋ ಇದರ ಕುರಿತಾದಂತಹ ವಿವೇಚನೆ ಒಬ್ಬ ವ್ಯಕ್ತಿಯಲ್ಲಿ ಸಾರ್ವಕಾಲಿಕವಾಗಿ ಬೇಕಾಗುತ್ತದೆ. ಅಲ್ಲದೆ ಹೋದರೆ ಜೀವನದಲ್ಲಿ ಸಿಂಹಾವಲೋಕನ ಅನ್ನುವಂತಹ ಪದವೇ ಬಿದ್ದು ಹೋದೀತು. ಅದು ಯಾಕೆ ಬೇಕು ಹೇಳು? ನಡೆದು ಬಂದ ದಾರಿಯ ಕುರಿತಾಗಿ ಗಮನ ಇಲ್ಲದೆ ಬದುಕಬೇಕು ಅಂತ ಅರ್ಥ ಅಲ್ಲ, ತಿರುಗಿ ಒಮ್ಮೆ ನೋಡಬೇಕಾಗ್ತದೆ. ಊರಿ ಹೆಜ್ಜೆ ಊರಿಕೊಂಡು ಬಂದಂತಹ ಪಥದಲ್ಲಿ ನಾನು ಸಾಧಿಸಿದಂತಹ ವಿಜಯವೇ ಇರಬಹುದು, ಆದರೂ ಸಾಧಿಸಿದಂತಹ ಪರಿಕ್ರಮದಿಂದ ಒದಗಬಹುದಾದಂತಹ ಪರಿಣಾಮಕ್ಕೆ ತಾನೂ ಹೊಣೆ. ನಿಮಿತ್ತ ಮಾತ್ರ ಭವೇತ್ ಕೃಷ್ಣಸ್ವಾಮಿ ನಮ್ಮನ್ನು ಎಚ್ಚರಿಸಿ ಮಹಾಸಂಗ್ರಾಮ ಕುರುಕ್ಷೇತ್ರ ರಣಧಾರುಣಿಗೆ ಮುಂದಾಗುವಂತೆ ನನಗೊಂದು ಕರ್ತೃತ್ವವನ್ನು ಒದಗಿಸಿಕೊಟ್ಟ. ಕೇವಲ ನಿಮಿತ್ತ ಮಾತ್ರನಾಗಿ ಮಾತ್ರ ಕರ್ತವ್ಯ ಕರ್ಮವನ್ನು ಎಸಗಬೇಕಾದವನು ನಾನು ಅನ್ನುವುದು ನಮ್ಮ ಎಚ್ಚರಿಸಿದ. ಈಗ ನಿಮಿತ್ತ ಮಾತ್ರಕ್ಕಾದರೂ ನಾನೇ ಯಾಕೆ ಬೇಕು? ಯಾಕೆ ಬೇಕಲ್ಲ, ಸಂಕಲ್ಪ ಮಾತ್ರದಿಂದಲೇ ಸಕಲವನ್ನು ಸಾಧಿಸಬಲ್ಲಂತಹ ಸರ್ವಶಕ್ತನಾದ ಭಗವಂತನಿಗಾದರೂ ಪ್ರಪಂಚ ವ್ಯವಹಾರವನ್ನು ಕೈಗೊಳ್ಳುವಲ್ಲಿ ಪಾಂಡವರನ್ನೇ ಕೈಯಾಯುಧವನ್ನಾಗಿಸಿಕೊಂಡು ಒಂದು ಕರ್ತವ್ಯವನ್ನು ಎಸಗುವಂತಹ ನಿರ್ಣಯ ಕ್ರಮ ಬರ್ತಾನೆ ಅಂತಾದ್ರೆ ನಿಮಿತ್ತವಾಗಿ ಆದರೂ ನಮಗೊಂದು ಪಾತ್ರತ್ವ ಸಿದ್ಧಿಯಾಗಿದೆ ಅಂತ ಅರ್ಥ. ಪಾತ್ರತ್ವವನ್ನು ನಾವು ಒಪ್ಪುತ್ತೇವೋ ಆ ಪಾತ್ರತ್ವದ ಮೂಲಕವಾಗಿ ಬರಬಹುದಾದ ಒಳಿತು ಕೆಡುಕು ಎರಡೂ ನಮ್ಮ ಹೆಗಲಿಗೆ ನಾವು ಸ್ವೀಕರಿಸಲೇಬೇಕಾಗ್ತದೆ, ಇಲ್ಲ ಅನ್ನುವುದಕ್ಕಾಗುವುದಿಲ್ಲ. ಲೋಕದಲ್ಲಿ ಬದ್ಧತೆ ಇದ್ದಂತಹ ಯಾವನೇ ಒಬ್ಬ ವ್ಯಕ್ತಿ ತಾನು ಕೈಗೊಂಡಂತಹ ಕರ್ಮಕ್ಕನುಗುಣವಾದ ಫಲವನ್ನು ಒಪ್ಪುವುದು ಹೌದಾದರೆ ಬಂಧು ಹತ್ಯಾ ದೋಷ, ಗುರುಜನರನ್ನು ಕೊಂದದ್ದು, ಹಿರಿಯರನ್ನು ಕೊಂದದ್ದು, ಈ ತರನಾದಂತಹ ಒಂದು ಶಂಕೆ ಆವರಿಸುವುದು ಅಶಕ್ಯವಾದದ್ದಲ್ಲ. ಸಜ್ಜನರಾದವರಿಗೆ ಆ ದೋಷ ಕಾಡಿಯೇ ಕಾಡುತ್ತದೆ. ಆದ್ದರಿಂದಲೇ ಧರ್ಮಾತ್ಮನಾದಂತಹ ನಮ್ಮಣ್ಣನಿಗೆ ಅಂತಹ ಒಂದು ಜಿಜ್ಞಾಸೆ ಒಡಮೂಡಿದ್ದು. ಭಗವಾನ್ ಬಾದರಾಯಣರಲ್ಲಿ ತನ್ನದ್ದಾದಂತಹ ಮನಸ್ಸಿನ ಇಂಗಿತವನ್ನು ಹೇಳಿ ತನಗೆ ಸಾಮ್ರಾಜ್ಯವೇ ಬೇಡ, ಯಾಕೆ ಬಂಧುಗಳನ್ನು ಕೊಂದ ದೋಷದಿಂದ ಒದಗಿ ಬರಬಹುದಾದಂತಹ ಸಿಂಹಾಸನವಾದ್ದರಿಂದ ನಾನು ಅದನ್ನು ಇರುವುದಿಲ್ಲ. ಆ ಕಾಲಕ್ಕೆ ಬಾದರಾಯಣರು ಎಂದು ಹೇಳಿದರು, ನೀನು ಕಾಡಿಗೆ ಹೋದ್ರು ಪಾತಕ ಉಂಟು ಅಂತ ಭಾವಿಸಿದ ನಿನಗೆ ಪಾತಕ ಬಿಟ್ಟು ಹೋಗುತ್ತದ? ಸಿಂಹಾಸನ ಬೇಡ ಅಂತ ನೀನು ಬಿಡಬಹುದು. ಬಂಧುಗಳನ್ನು ಕೊಂದದ್ದರಿಂದ ಪಾತಕ ಉಂಟು ಅನ್ನುವುದು ನಿನ್ನ ಸಂಕಲ್ಪ ಆದರೆ ಕಾಡಿಗೆ ಹೋದ್ರೂ ನಿನಗೆ ಪಾತಕ ಬಿಟ್ಟು ಹೋಗ್ತದೆ, ಅದು ಅನುಸರಿಸಿಯೇ ಬರ್ತದೆ. ಹಾಗಿದ್ರೆ ಅದಕ್ಕೆ ಪರಿಹಾರವನ್ನು ಮಾಡಬೇಕಾಗುವುದೇ ಮುಖ್ಯ. ಏನು ಕೇಳಿದರೆ ಅಶ್ವಮೇಧಾದಿ ಮಹಾಕರ್ತವನ್ನು ಎಸಗು, ಆ ಮೂಲಕವಾಗಿ ನಿನಗೊದಗಿದಂತಹ ಶಂಕೆಯನ್ನು ನಿವಾರಿಸಿಕೊಳ್ಳುವುದಕ್ಕೊಂದು ಸಾಧನವಾಗುತ್ತದೆ, ಅವಕಾಶವಾಗುತ್ತದೆ. ಆಗ ನಮ್ಮಣ್ಣ ಹೇಳಿದ, ಸುಯೋಧನದಾದಂತಹ ಅಧಿಕಾರದ ಅವಧಿಯಲ್ಲಿ
ಇನ್ನು ಮುಂದಕ್ಕೆ ಒದಗಿಸಿಕೊಡಬೇಕಾದಂತಹ ದ್ರವ್ಯವನ್ನು ಮೊದಲೇ ಅವ ಪ್ರಜೆಗಳಿಂದ ಕಪ್ಪವಾಗಿ ಸ್ವೀಕರಿಸಿಯಾಗಿದೆ. ಸರಿ, ಆದ್ದರಿಂದಲೇ ಭಂಡಾರ ಬರಿದಾಗಿ ಹೋಗಿದೆ. ಅಂತಹ ಮಹಾಕೃತವನ್ನು ಸಾಧಿಸುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ಅದಕ್ಕೆ ಅವನೇ ದಾರಿ ತೋರಿಸಿದ. ಮಹಾಕೃತವನ್ನು ಸಾಧಿಸುವುದಕ್ಕೆ ಮರುತರಾಯನ ಯಾಗದಲ್ಲಿ ಬ್ರಾಹ್ಮಣರು ಕೊಂಡೊಯ್ಯುವುದಕ್ಕಾಗದೆ ಬಿಟ್ಟಂತಹ ಸಂಪತ್ತು ಹಿಮವತ್ ಪರ್ವತ ತಪ್ಪಲಿನಲ್ಲಿದೆ, ಅದನ್ನು ತಂದು ಮಾಡಬಹುದು. ಆ ದೃಷ್ಟಿಯಿಂದ ನಾವದನ್ನು ಸಂಗ್ರಹಿಸಿ ಅಶ್ವಮೇಧವನ್ನು ಪ್ರಾರಂಭಿಸಿದವು. ದ್ರವ್ಯಾಪೇಕ್ಷೆಗಾಗಿಯೇ ಮಾಡಿದೆವು. ಕೃಷ್ಣಾನುಗ್ರಹ ಇದ್ದ ನಮಗೆ ಪಾತಕವೇ ಇಲ್ಲ. ಕೃಷ್ಣಾನುಗ್ರಹವನ್ನು ಹೊಂದಿದವರಿಗೆ ಅಶ್ವಮೇಧಾದಿಗಳನ್ನು ಎಸಗಬೇಕಾದಂತಹ ಅವಶ್ಯಕತೆ ಇಲ್ಲ ಅನ್ನುವುದನ್ನು ನೀನು ಆಳುತ್ತಿ. ಹೌದು, ಕೃಷ್ಣನ ಪಾರಮ್ಯವನ್ನು ನೀನು ಒಪ್ಪಿದರೆ ಅವನನ್ನು ಲಕ್ಷ್ಮೀಪತಿಯಿಂದಲೂ ಒಪ್ಪಬೇಕೋ ಬೇಡೋ? ಹೌದು, ಮತ್ತೆ ಲಕ್ಷ್ಮೀಪತಿ ಅನುಗ್ರಹ ಇರುವಾಗ ನಮಗೆ ದ್ರವ್ಯದ ಕೊರತೆ ಅಂತ ಅವನ ಇದ್ದಾನಲ್ಲ ಮನೆಯಲ್ಲಿ, ಅದೇ ಸಾಕಲ್ಲ. ಹಾಗಿದ್ರೆ ಹೇಗೆ ಒಬ್ಬ ಮನುಷ್ಯ ಮಾತ್ರನಾಗಿ ಈ ಪ್ರಪಂಚದಲ್ಲಿ ಕರ್ತವ್ಯಕ್ಕೆ ಪ್ರಾರಂಭಿಸಿದ ಮೇಲೆ ಎಸಗಬೇಕಾದಂತಹ ಯತ್ನದಲ್ಲಿ ಅವ ಮುಂದಾಗಲೇ ಬೇಕಾಗ್ತದೆ. ಅದಕ್ಕೆ ದೈವಾನುಗ್ರಹ ತಾನಾಗಿ ಒದಗಬೇಕಾಗ್ತದೆ. ಯಾಕೆ ಕೃಷ್ಣಾನುಗ್ರಹ ನಮ್ಮ ಮೇಲೆ ಪರಿಪೂರ್ಣವಾಗಿ ಬಂದಿದೆ? ಇಂತಹ ಒಂದು ಧಾರ್ಮಿಕವಾದ ಜಿಜ್ಞಾಸೆಯನ್ನು ತನ್ನದ್ದಾದಂತಹ ಕರ್ಮದಲ್ಲಿ ಸಾರ್ವಕಾಲಿಕವಾಗಿ ಉಳಿಸಿಕೊಂಡವನಾದ್ದರಿಂದಲೇ ನಮ್ಮ ಕುರಿತಾಗಿ ಕೃಷ್ಣಾನುಗ್ರಹವು ಬಂದಿದೆ. ಪ್ರಪಂಚದಲ್ಲಿ ಮಹಾತ್ಮರ ನಡೆ ಅನ್ನುವುದು ನಮಗೆ ಆದರ್ಶವಾಗುತ್ತದೆ. ನಾವೇನು ಪ್ರಥಮ ಅಲ್ಲ, ಅನೇಕ ಸಜ್ಜನರುಗಳು ಲೋಕಾದರ್ಶ ಪ್ರಾಯರಾದವರು ಅಲ್ಲದೇ ಇದ್ದ ಕೆಲಸವನ್ನು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಒಂದು ವೇಳೆ ಸಂಭವಿಸಿದಂತಹ ಕಾರ್ಯದಲ್ಲಿ ಆಗಿ ಹೋದಂತಹ ಅನಾಹುತಕ್ಕಾಗಿ ಪ್ರಾಯಶ್ಚಿತ್ತಕ್ಕಾಗಿ ಮುಂದಾದದಕ್ಕೆ ನಮಗೆ ಉದಾಹರಣೆ ಸಿಗ್ತದೆ. ಸಂದತ್ರೇತೆಯಲ್ಲಿ ಲೋಕರಕ್ಷಕನಾದಂತಹ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅಶ್ವಮೇಧವನ್ನು ಕೈಗೊಂಡ ರಾವಣಾದಿಗಳನ್ನು ಕೊಂದಂತಹ ದೋಷ ಪರಿಹಾರಕ್ಕೆ, ನಿಜವಾಗಿ ರಾವಣಾದಿಗಳನ್ನು ಕೊಂದರೆ ದೋಷವೇ ಇಲ್ಲ, ಲೋಕಕಂಟಕನಾದಂತಹ ಅವನನ್ನು ಕೊಂದದ್ದರಿಂದ ಲೋಕಹಿತವನ್ನು ಸಾಧಿಸಿದ ಪುಣ್ಯವೇ ಬರಬೇಕು. ಆದರೂ ಹುಟ್ಟಿನಿಂದ ಬ್ರಾಹ್ಮಣ, ಈ ಕಾರಣದಿಂದ ಬ್ರಹ್ಮಹತ್ಯೆಯ ದೋಷವನ್ನು ಆವರಿಸುತ್ತದೆ ಅನ್ನುವಂತಹ ಶಂಕೆ ಅವನಿಗೆ ಬಂದೊದಗಿತ್ತು. ಪೂರ್ವ ಅದಕ್ಕಿಂತಲೂ ಪೂರ್ವದಲ್ಲಿ ವಿಶ್ವಾಮಿತ್ರರ ಯಾಗ ಸಂರಕ್ಷಣೆಗಾಗಿ ಹೋದಂತಹ ಶ್ರೀರಾಮಚಂದ್ರಮ ತಾಟಕೆಯ ವಧೆಯನ್ನು ಮಾಡುವುದಕ್ಕೆ ಸೂಚನೆಯನ್ನು ಕೊಟ್ಟಂತಹ ಕಾಲಕ್ಕೆ ವಿಶ್ವಾಮಿತ್ರರನ್ನೇ ಪ್ರಶ್ನಿಸಿದನಂತೆ, ಸ್ತ್ರೀ ವಧೆ ಮಾಡಬಹುದು, ಮಾಡುವುದಕ್ಕೆ ಸಾಧ್ಯವಾಗುತ್ತದೆ? ಆ ಕಾಲಕ್ಕೆ ವಿಶ್ವಾಮಿತ್ರರೇ ಒಂದು ಅಪ್ಪಣೆ ಕೊಡಿಸಿದರು. ಏನು? ಒಬ್ಬ ದಂಡದ ಅಧಿಕಾರಿಯನ್ನು ಇರಿಸಿಕೊಂಡವ ಮಾಡಬಾರದ ಕೆಲಸವನ್ನಾದರೂ ಒಂದೊಂದು ಸಲ ಮಾಡಬೇಕಾಗುತ್ತೆ ಲೋಕಹಿತವನ್ನು ಸಾಧಿಸುವುದಕ್ಕಾಗಿ. ಆಮೇಲೆ ಅದಕ್ಕೆ ಪ್ರಾಯಶ್ಚಿತ್ತ ಕರ್ಮವನ್ನು ಮತ್ತೆ ವ್ಯಕ್ತಿ ಆದವ ಮಾಡಿಕೊಳ್ಳಬೇಕು. ರಾವಣಾದಿಗಳು ಹುಟ್ಟಿನಿಂದ ಬ್ರಾಹ್ಮಣರು ಅನ್ನುವಂತಹ ಕಾರಣಕ್ಕೆ ಬೇಕಾಗಿ ಶ್ರೀರಾಮಚಂದ್ರಮ ಅಶ್ವಮೇಧವನ್ನು ಕೈಗೊಳ್ಳುತ್ತಾನೆ. ಇದು ಲೋಕಕ್ಕೆ ಆದರ್ಶ ಪ್ರಾಯವಾದದ್ದು. ಇವರು ಕೇವಲ ಹುಟ್ಟಿನಿಂದ ಮಾತ್ರ ವರ್ಚಸ್ಸನ್ನು ಹೊಂದಿದವರಲ್ಲ. ಪರಮ ಭಾಗವತೋತ್ತಮರಾದಂತಹ ಅಜ್ಜ ಭೀಷ್ಮಾಚಾರ್ಯರು, ಬ್ರಾಹ್ಮಣೋತ್ತಮರಾದಂತಹ ದ್ರೋಣಾಚಾರ್ಯರು, ಇನ್ನು ನಮ್ಮ ಬಂಧು ಬಾಂಧವರುಗಳು ಅನೇಕರು, ಅವರುಗಳನ್ನೆಲ್ಲ ಸಂಹರಿಸಿದಂತಹ ದೋಷ ನಮಗೆ ಒಳಗಾಗುತ್ತದೆ ಅನ್ನುವಂತಹ ಭಾವ ಒಬ್ಬ ಧರ್ಮಾತ್ಮನಿಸಿಕೊಂಡವನಿಗೆ ಬಾರದೇ ಇದ್ರೆ ಅಪರಾಧ, ಬಂದ್ರೆ ಅಪರಾಧ ಅಲ್ಲ. ಅದಕ್ಕೆ ಪರಿಹಾರಕ್ಕಾಗಿ ಅಶ್ವಮೇಧವನ್ನು ಕೈಗೊಳ್ಳಬೇಕಾಗಿ ಬಂತು. ಇನ್ನು ದ್ರವ್ಯಾಪೇಕ್ಷೆ, ಬಹುಶಃ ನಿನ್ನ ಬದುಕಿನಲ್ಲಿ ನೀನು ಒಂದು ಅಶ್ವಮೇಧವು ಮಾಡಲಿಲ್ಲ ಕಾಣುತ್ತೆ, ಮಾಡುವಂತಹ ಸನ್ನಿವೇಶ ಬರಲಿಲ್ಲ. ಅಲ್ಲ, ಅಶ್ವಮೇಧ ಮಾಡಬೇಕು ಅಂತಾದ್ರೆ ದೋಷ ಪರಿಹಾರಕ್ಕೆ ಅಂತಲೇ ಅರ್ಥ ಅಲ್ಲ, ಬೇರೆ ಕಾರಣಗಳಿಗೂ ಮಾಡುವುದಕ್ಕಾಗುತ್ತೆ. ಏನಾದ್ರೂ ನಿಮಿತ್ತ ಬೇಕಲ್ಲ, ಅದಿಲ್ಲ, ಪುಣ್ಯ ಸಂಪಾದನೆಗಾಗಿ ಆದ್ರೂ ಮಾಡುವುದಕ್ಕೆ. ಅಶ್ವಮೇಧವನ್ನು ಕೈಗೊಂಡವನು ನಿನ್ನ ಹುದಾದರೆ ನಿನ್ನ ಈ ವಾಕ್ಯವೇ ಹುಟ್ಟಿಕೊಳ್ಳುತ್ತಿರಲಿಲ್ಲ. ಯಾಕೆ? ದ್ರವ್ಯ ಸಂಪಾದನೆಗೆ ಅಶ್ವಮೇಧ ಆಗುತ್ತದ? ಏನಾಗದೆ, ಅಶ್ವಮೇಧದಲ್ಲಿ ಸಂಪಾದಿಸಿದಂತಹ ದ್ರವ್ಯವನ್ನು ಏನು ರಾಜನ ಭಂಡಾರದಲ್ಲಿ ತುಂಬಿಸಿಟ್ಟುಕೊಳ್ಳುವುದಕ್ಕೆ ಇರುವುದ ಆಗುದಿಲ್ವಾ? ಆಗುವುದಲ್ಲ. ಯಾಕೆ? ಬಂದಂತಹ ಬ್ರಾಹ್ಮಣೋತ್ತಮನಿಗೆ ಶ್ರೋತ್ರಿಯರನ್ನಿಸಿಕೊಂಡವರಿಗೆ ಎಷ್ಟು ವಿಧದಿಂದ ದಾನ ಧರ್ಮಾದಿಗಳನ್ನೆಸಗಿ ಗಳಿಸಿದಂತಹ ಸಂಪದವೆಲ್ಲವನ್ನು ಆ ಅಶ್ವಮೇಧದ ಪೂರ್ಣಾಹುತಿಯ ಕಾಲಕ್ಕಾಗುಗಳು ವಿನಿಯೋಗ ಮಾಡತಕ್ಕದ್ದು. ಅರ್ಥಗಳಾಸೆ ಅಂತ ಎಲ್ಲಿಯವರೆಗೆ ಹೇಳಿದ್ರೆ, ಯಾಗದ ಯಾಜಮಾನ್ಯವನ್ನು ಹೊಂದಿದ ಒಬ್ಬಾತ ಯಜಮಾನನ ಪತ್ನಿಯನ್ನು ಆಚಾರ್ಯರಿಗೆ ದಾನವಾಗಿ ಕೊಡಬೇಕು, ಮತ್ತೆ ಪ್ರತ್ಯಾಮ್ನಾಯ ಕೊಟ್ಟು ಮತ್ತೆ ತೆಗೆದುಕೊಳ್ಳಿ, ಪ್ರತ್ಯಾಮ್ನಾಯ ಕೊಟ್ಟು ತೆಗೆದುಕೊಳ್ಳೋದು ಆಮೇಲಿನ ಪ್ರಶ್ನೆ. ಹಾಗಿದ್ರೆ ಅದರ ಅರ್ಥ ಏನು? ಏನು? ಸರ್ವ ಸಮರ್ಪಣಾ ಭಾವದಿಂದ ತನ್ನದೆಲ್ಲವನ್ನು ಪರರಿಗೆ ಒಪ್ಪಿಸಿಕೊಡುವಂತಹ ಒಂದು ಯಾಗಕ್ಕೆ ಅಶ್ವಮೇಧ ಅಂತ ಹೆಸರು. ಅಂತಹದರಲ್ಲಿ ಗಳಿಸಿದಂತಹ ದ್ರವ್ಯ ನಮಗೆ ನಾಳೆಗೆ ವಿನಿಯೋಗ ಆಗ್ತದೆ, ನಮ್ಮ ಗದ್ದೆಯಲ್ಲಿ ಹೆಚ್ಚು ಬೆಳೆದಗಿಯುವುದಕ್ಕೆ ಅದನ್ನು ವಿನಿಯೋಗ ಮಾಡುವುದಕ್ಕಾಗ್ತದೆ ಅಂತ ಭಾವಿಸುವುದಕ್ಕಿಲ್ಲ. ಸದ್ವಿನಿಯೋಗ ಯಾಗದ ಮೂಲಕವಾಗಿ ಆಗುತ್ತದೆ. ಒಬ್ಬ ಅರಸೊತ್ತಿಗೆಯನ್ನು ಹೊಂದಿದಂತಹ ವ್ಯಕ್ತಿ ಇಂತಹ ಮಹತ್ ಕಾರ್ಯವನ್ನು ಮಾಡುವುದರಿಂದ ಊರಿನ ಕ್ಷೇಮವನ್ನು ಸಾಧಿಸಿದ ಹಾಗಾಗುತ್ತದೆ. ಒಂದು ಮನೆ ಅಂಗಳದಲ್ಲಿ ಹೋಮ ಹಾಕಿ ಹೊಗೆ ಎದ್ರೆ ಅವನ ಮನೆ ಅಂಗಳಕ್ಕೆ ಮಾತ್ರ ಮಳೆ ಬರುವುದಲ್ಲ, ಪ್ರಪಂಚ ಕ್ಷೇಮವನ್ನು ಅದು ಸಾಧಿಸಿಕೊಡುತ್ತದೆ. ಲೋಕದ
ಭೂಲೋಕದಲ್ಲಿ ಚಕ್ರವರ್ತಿಯ ಸ್ಥಾನವನ್ನು ಅಲಂಕರಿಸಿದ ಒಬ್ಬ ಧರ್ಮಜ ಅಶ್ವಮೇಧವನ್ನು ಕೈಗೊಳ್ಳುವುದರ ಮೂಲಕವಾಗಿ ಆ ಮೂಲಕ ಪ್ರಪಂಚದ ಕ್ಷೇಮವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇದು ವಿಶಾಲವಾದಂತಹ ಅರ್ಥ. ಆದ್ದರಿಂದಲೇ ಬಾದರಾಯಣರಂತವರು ಅದನ್ನು ಸಮ್ಮತಿಸಿದರು. ಕೃಷ್ಣನು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟ. ಈಗ ನೀನು ಹೇಳಿದ ಹಾಗೆ ಇದರ ಅವಶ್ಯಕತೆಯೇ ಇಲ್ಲ ಅಂತಾದರೆ ಕೃಷ್ಣನಾದರೂ ಯಾಕೆ ನಮಗೆ ಪ್ರೋತ್ಸಾಹ ನಿಲ್ಲುತ್ತಾನೆ? ನೀವು ಅಶ್ವಮೇಧ ಮಾಡ್ತೀರೋ? ನನ್ನಲ್ಲಿ ವಿಶ್ವಾಸ ಇಲ್ವಾ? ನಾನು ನಿಮ್ಮೊಟ್ಟಿಗಿಲ್ಲ ಅಂತ ಹೊರಟೋಗಲಿಲ್ಲಲ್ಲ, ನಮ್ಮೊಟ್ಟಿಗೆ ಇದ್ದಾನೆ ಅಂತ ಅದರ ಅರ್ಥ ಏನು? ದೇವರೊಪ್ಪಿದ, ಋಷಿಮುನಿಗಳೊಪ್ಪಿದ, ಸಜ್ಜನರು ಸಮ್ಮತಿಸಿದ ವಿಧಾನದಿಂದಲೇ ಪಾಂಡವರು ಇಂದಿಗೂ ಬದುಕುತ್ತಾ ಇದ್ದಾರೆ. ನೀನು ಯಾವ ಶಂಕೆಗೂ ಒಳಗಾಗಬೇಕಾದದ್ದಿಲ್ಲ. ಯುದ್ಧದಲ್ಲಿ ಸಾವು ನೋವುಗಳು ಬರ್ತದೆ, ಯಾಕೆಂದ್ರೆ ಕ್ಷಾತ್ರ ಪಂಥಾನುಸಾರವಾಗಿ ಹೋರಾಟವನ್ನು ಮಾಡುವಾಗ ಯಾವನ ಆಯುಷ್ಯವನ್ನು ಯಾರಿಗೂ ಅಳೆಯುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ಯುದ್ಧದಲ್ಲಿ ಸತ್ತು ಹೋಗಿದ್ದಾರೆ ಎದುರಿಸಿ ನಿಂತದ್ದಕ್ಕೆ ಅನ್ನುವ ಕಾರಣದಿಂದ ಆಗಿ ಹೋದಂತಹ ಒಂದು ಪ್ರಮಾದಕ್ಕಾದರೂ ಪರಿತಾಪವನ್ನು ಪಡುವುದು ಸಜ್ಜನರ ಸಲ್ಲಕ್ಷಣ ಆಗಿರುತ್ತದೆ. ಅದಕ್ಕಾಗಿ ಅಶ್ವಮೇಧ ಮಾಡಬೇಕಾಗಿ ಬಂತು. ಅರ್ಜುನ, ಲಕ್ಷ್ಮೀಪತಿ ಇರುವಾಗ ದ್ರವ್ಯದ ಹಂಗೇನು ಹಾಗೆ ಆಗುವುದಿಲ್ಲಲ್ಲ. ನಿಮ್ಮ ಬಾಳನ್ನು ನೋಡಿದ್ರೆ ಯಾಕೆ ಆಗುವುದಿಲ್ಲ? ಲಕ್ಷ್ಮೀಪತಿ ಇರುವಾಗಲೇ ಅಲ್ವಾ ನೀವು ಕಾಡಿಗೆ ಹೋದದ್ದು? ಹೌದು. ಲಕ್ಷ್ಮೀಪತಿ ಇರುವಾಗಲೇ ಅಲ್ವಾ ದಾರಿದ್ರ್ಯ ಅನುಭವಿಸಿದ್ದು? ಹೌದು. ಲಕ್ಷ್ಮೀಪತಿ ಇರುತ್ತಾ ನೀವು ಮಾಡಬೇಕಾದ ಕರ್ಮ ಮಾಡದೆ ನಿಮಗೆ ಸಂಗ್ರಹ ಆಗುವುದಿಲ್ಲ. ಹೌದಲ್ಲ? ಅದು ಒಪ್ಪಿಕೊಂಡಿದ್ದೇನೆ. ಕುರುಕ್ಷೇತ್ರ ಅದಕ್ಕೆ ಅನ್ವಯ ಆಗುವುದಿಲ್ಲ. ಕುರುಕ್ಷೇತ್ರ ಬೇರೆ, ಅವನೇ ಸ್ಪಷ್ಟ ಹೇಳಿದ್ದಾನೆ. ನೀವು ಮಾಡಬೇಕಾದ ಕರ್ಮ, ನೀವು ಮಾಡಬೇಕಾದ ಧರ್ಮ, ಈ ಧರ್ಮರಾಯನು ಧರ್ಮದ ಬಲದಿಂದಲೇ ಗೆಲ್ತೇನೆ ಅಂತ ಹೇಳಿದ್ದಾನೆ. ಜೀವಿತವನ್ನು ಆಡಿದ್ದು ಸರಿ ಅಂತ ಹೇಳಿದ್ನ, ದೋಷ ಅಂತ ಹೇಳಿಲ್ವಾ? ದೋಷ ಅಂತ ಹೇಳಿದ್ದಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ನೀನು ಯುದ್ಧ ಮಾಡುದು ದೋಷ ಅಂತ ಎಲ್ಲಿಯೂ ಹೇಳಿಲ್ಲ. ದೋಷ ಅಂತ ಅವ ಹೇಳದ ಮೇಲೆ ನಿಮಗೆ ದೋಷ ಎನ್ನುವ ಶಂಕೆ ಬರ್ತದೆ ಎಂದಾದ್ರೆ ಅವನ ಮೇಲಿಟ್ಟ ಶ್ರದ್ಧೆಯಲ್ಲಿ ನಿಮಗೆ ಅಲುಗಾಟ ಆರಂಭ ಆಗಿದೆ ಅಂತ ಅರ್ಥ. ಅದ ದ್ರವ್ಯ ಸಂಪಾದನೆ ಅಂತ ಹೇಳಿದ್ರೆ ಬರೇ ನಾನು ಹಣ ಸಂಪಾದನೆ ಎನ್ನುವ ಅರ್ಥದಿಂದ ಮಾತ್ರ ಹೇಳಿದ್ದಲ್ಲ. ನೀವು ಅಶ್ವಮೇಧ ಯಾಗವನ್ನು ಮಾಡಿ ಮನ್ನಣೆಯ ಅರ್ಥವನ್ನು ಸಂಪಾದನೆ ಮಾಡುವಂತ ಒಂದು ಅಭಿಲಾಷೆ ಉಳ್ಳವರು ಆಗಿರಬಹುದು, ಆಲೋಭ ಉಳ್ಳವರು ಆಗಿರಬಹುದು. ಕೆಲವರಿಗೆ ಸಂಪಾದನೆಯ ಆಸೆ, ಕೆಲವರಿಗೆ ಮನ್ನಣೆಯ ಆಸೆ, ಕೆಲವರಿಗೆ ಬೇರೆ ಬೇರೆ ಅಧಿಕಾರದ ಆಸೆ, ಈ ಕೆಲವು ಅರ್ಥಗಳ ಆಸೆ ಉಂಟು. ಅದರಲ್ಲಿ ನಿಮಗೊಂದು ಇರಬೇಕು. ಇಲ್ಲದೆ ಹೋದ್ರೆ ಕೃಷ್ಣನ ನೀನು ರಘುನಂದನನ್ನ ಉದಾಹರಣೆ ಕೊಡ್ತಿ. ರಘುನಂದನನಿಗೆ ಅಶ್ವಮೇಧ ಮಾಡು ಅಂತ ಹೇಳುವಾಗ ಅಗಸ್ತ್ಯರು ಏನ್ ಹೇಳಿದ್ರು? ಲೋಕ ಜನರ ನಡತೆಗೆ ಬೇಕಾಗಿ ಮಾಡು ಅಂತ ಹೇಳಿದ್ರು. ಲೋಕಾದರ್ಶಕ್ಕೆ ಬೇಕಾಗಿ ಅವತಾರಿಯಾದ ರಾಮಚಂದ್ರ ಮಾಡಿದ. ನೀನೊಂದು ತಾಟಕಿಯ ವಿಷಯ ಹೇಳಿದೆ ಉದಾಹರಣೆಯಾಗಿ. ತಾಟಕಿಯನ್ನು ಕೊಲ್ಲುವಾಗಲೇ ಹೇಳಿದ್ದಾರೆ, ಏನ್ ಹೇಳಿದ್ದಾರೆ? ನೀನು ತಪ್ಪಾದದ್ದನ್ನು ಮಾಡುವುದಿದ್ರು ಲೋಕ ಕಲ್ಯಾಣಕ್ಕಾಗಿ ಮಾಡು, ಮತ್ತೆ ಪ್ರಾಯಶ್ಚಿತ ಮಾಡು ಅಂತ ಹೇಳಿದ್ದಾನೆ. ಕೃಷ್ಣ ಹೇಳಿದ್ದಾನ? ಹಾಗೆ ಹೇಳಿಲ್ಲಲ್ಲ. ಇದರ ನಂತರ ಪ್ರಾಯಶ್ಚಿತ ಮಾಡಿ, ನೀವು ತಪ್ಪಾಗುವುದಿದ್ರು ಪ್ರಾಯಶ್ಚಿತ ಮಾಡಿ ಅಂತ ಹೇಳಿದ್ದಲ್ವಲ್ಲ. ನೀವು ಧರ್ಮವಾದದ್ದನ್ನೇ ಮಾಡ್ತಾ ಇದ್ದಿ, ಅದನ್ನು ಮಾಡು, ಕೌರವರನ್ನು ಕೊಲ್ಲುವುದು ನಿನಗೆ ಧರ್ಮ. ಇದನ್ನು ಹೇಳಿದ ಮೇಲೆ ನಮಗೆ ಇದರಲ್ಲಿ ಏನಾದರೂ ಶಂಕೆ ಬಂದಿತ್ತು. ರಘುನಂದನನಿಗೆ ಅಗಸ್ತ್ಯರು ಸೂಚಿಸಿದ್ರು, ಹೌದು, ಅಶ್ವಮೇಧವನ್ನು ಮಾಡು. ಯಾಕೆ ಮಾಡು? ಲೋಕ ಜನರ ನಡತೆಗೆ ಬೇಕಾಗಿ. ಲೋಕ ಜನರ ನಡತೆ ಅಂದ್ರೆ ಎಂತದು? ಲೋಕಾದರ್ಶಕ್ಕೆ ಬೇಕಾಗಿ. ಲೋಕಾದರ್ಶ ಅಂದ್ರೆ ಎಂತದು? ಈಗ ಆದರ್ಶ ಏನು ಲೋಕಕ್ಕೆ? ರಾಮ ಮರ್ಯಾದಾ ಪುರುಷೋತ್ತಮನಾಗಿ ಮರ್ಯಾದೆ ಒಳಗೆ ಬದುಕಿದ. ಸರಿಯಪ್ಪ, ಈಗ ಮರ್ಯಾದೆಯಿಂದ ಬದುಕುವ ಏನು ಮಾಡಬೇಕು? ಏನು ಆಗಿ ಹೋದ ಅನಾಹುತಕ್ಕೆ ಪ್ರಾಯಶ್ಚಿತ ಮಾಡಬೇಕು ಅನ್ನುವುದಲ್ಲೂ ಅದರ ಪಾಠ. ನಿನಗೆ ಅಶ್ವಮೇಧ ರಾಮ ಯಾಕೆ ಮಾಡಬೇಕು? ನಿನಗೆ ಲೋಕಾದರ್ಶಕ್ಕೆ ಬೇಕಾಗಿ ನೀನು ಅಶ್ವಮೇಧ ಮಾಡಬೇಡ ಅಂತ ಹೇಳಬೇಡ. ನಿನಗೆ ಪಾತಕ ಇಲ್ಲ, ನೀನು ಕೊಂದದ್ದು ಬ್ರಾಹ್ಮಣನನ್ನಲ್ಲ, ಲೋಕಕ್ಕೆ ಹಿತವನ್ನು ಸಾಧಿಸಿದ್ದಿ, ಮಾಡಬೇಕಾದದ್ದಿಲ್ಲ ಅಂತ ಹೇಳಬೇಕು. ಅದನ್ನು ಹೇಳಿ ಅಲ್ವಾ, ಅದನ್ನು ಹೇಳಿ ಅಲ್ವಾ ಅರ್ಜುನ ಇದನ್ನು ಹೇಳಿದ್ದು? ನಿನಗೆ ಪಾಪ ಇಲ್ಲ, ನಿನಗೆ ಪಾತಕ ಇಲ್ಲ, ಲೋಕ ಜನರ ನಡತೆಗೆ ಬೇಕಾಗಿ ಮಾಡು. ಈಗ ನಾನು ದೇವರಲ್ಲ, ನಾನು ಲೋಕದ ಜನ, ಧರ್ಮರಾಯ ಲೋಕದ ಜನ. ಲೋಕಾದರ್ಶಕ್ಕೆ ಬೇಕಾಗಿ ರಾಮನಲ್ಲಿ ಮಾಡುವುದಕ್ಕೆ ಹೇಳಿದ್ರು. ರಾಮ ಧರೆಗಿಳಿದ ಅವತಾರ ಪುರುಷನಾದದ್ದರಿಂದ ಅವನಿಗೆ ಪಾತಕ ಇಲ್ಲ. ಇಲ್ಲ, ಆದ್ರೆ ನಾವು ಅವತಾರ ಪುರುಷರಲ್ಲ, ನಾವು ಈ ಪ್ರಪಂಚದಲ್ಲಿ ಹುಟ್ಟಿಕೊಂಡಂತಹ ಕರ್ಮಜೀವಿಗಳು. ನಮ್ಮ ಕರ್ಮಕ್ಕೆ ತಕ್ಕುದಾದ ಫಲ ನಮಗಿದೆ. ಲೋಕಾದರ್ಶಕ್ಕಾಗಿ ಮಾಡುವುದರ ಅರ್ಥ ಏನು? ನಮ್ಮಂತವರು ಮುಂದೆ ಆಚರಿಸುವುದಕ್ಕಾಗಿ ಮಾಡುವಂತ ಅರ್ಥ. ಆದ್ರೆ ನಿಮ್ಮಂತವರು ಎನ್ನುವುದಕ್ಕೆ ಒಂದು ವ್ಯತ್ಯಾಸ ಉಂಟಲ್ಲ. ಉಳಿದವರು ಹಾಗೆ ಅಲ್ಲಲ್ಲ, ನೀವೇ ಕುರುಕ್ಷೇತ್ರ ಮಾಡಬೇಕು ಅಂತ ನಿಮ್ಮ ಕರ್ತೃತ್ವದಿಂದಲೇ ಮಾಡಿದ್ದಲ್ಲವಲ್ಲ. ನಿಮ್ಮನ್ನು ಮಾಡಿಸಿದವ ಪಾಂಡವಾನಾಂ ಹಿತಾರ್ಥಾಯ ಕೌರವಾನಾಂ ವಿನಾಶಾಯ, ಈ ದೊಡ್ಡ ಉದ್ದೇಶವನ್ನು ಇರಿಸಿಕೊಂಡ ಕೃಷ್ಣ ಕೈಯಾಯುಧವಾಗಿ ಕತ್ತಿಯಾಗಿ ನಿಮ್ಮನ್ನು ಬಳಸಿದ್ದು. ನೀವು ಕತ್ತಿ ಹೋಗಿ ಎಂತದು ನೀವೇ ತೊಳ್ಕೊಳ್ಳುದು? ಉಂಟಲ್ಲ, ಎಂತದು? ಸ್ವತಂತ್ರವಾದ ಅಭಿವ್ಯಕ್ತಿ ಉಳ್ಳ ಆಯುಧಗಳಾದದ್ದರಿಂದ ನಮಗದಗಿದಂತಹ ರಕ್ತದ ಕಲೆಯನ್ನು ನಾವೇ ತೊಳೆದುಕೊಳ್ಳಬೇಕು. ಸ್ವತಂತ್ರವಾದ ಅಭಿವ್ಯಕ್ತಿ ಇಲ್ಲದೇ ಇದ್ದಂತಹ ಒಂದು ಸ್ಥಾವರವಾದ ಕತ್ತಿಯಾದ್ರೆ ಅದರ ಯಜಮಾನ ಯಾವ
ಅವನ ಅವನು ತೊಳೆದಿಟ್ಟುಕೊಳ್ಳಬೇಕು. ಅವನ ಹೊರಗೆ ಸೇರಿಸುವುದಕ್ಕಿಂತ ಮೊದಲು ಪಾಂಡವರ ಕೈಯಾಯುಧ ಅಂದ್ರೆ ಅರ್ಥ ಏನು? ಸ್ವತಂತ್ರವಾದ ಅಭಿವ್ಯಕ್ತಿಯ ಉಳ್ಳವರು. ಕೃಷ್ಣ ನಮ್ಮನ್ನು ಕೈ ಹಿಡಿಸಿ ಹೊಡೆಸಿದ್ದಲ್ಲ, ನಮ್ಮ ಮೂಲಕ ಹೊಡೆಸಿದ್ದು. ಅಲ್ಲಿ ಕರ್ತೃತ್ವ ನಮಗೆ ಸಿದ್ಧ ಆಗುತ್ತದೆ. ಹೊಡೆಯುವುದಕ್ಕೆ ನಾವಂತೆ, ಅದನ್ನು ತೊಳೆಯುವುದಕ್ಕೆ ಕೃಷ್ಣ ಅಂತ ಹೇಳಲಿಕ್ಕಿಲ್ಲ. ತೊಳೆಯಬೇಕಾದ ಹೊಣೆಯು ನಮಗೆ ಇರುವುದು. ತೊಳೆದು ಶುದ್ಧವಾಗಿಸಿಕೊಳ್ಳೋಣ ಈ ನಿರ್ಣಯ ಇದ್ದದ್ದರಿಂದ. ನೀವು ಕಡಿಯುವುದನ್ನು ಸಮ್ಮತಿಸಿ, ನೀವು ಕಡಿಯುವುದರಿಂದ ರಕ್ತದ ಕಲೆ ಅಂಟುದಿಲ್ಲ ಅಂತ ಹೇಳಿದ್ದಲ್ವ ಪುಣ್ಯಾತ್ಮ? ಮತ್ತೆ ಕಡಿದಂತೆ ಹೌದು, ನೀವು ಕಡಿಬೇಕಾದ್ದು ನೀವು ಧರ್ಮದ ಬಲದಿಂದ ಕಡಿಯುವುದು ಅಂತ ನಿನ್ನ ಅಣ್ಣ ಹೇಳಿದ್ದಾನೆ, ನೀವು ಕಡಿಬೇಕಾದ್ದು ಅಂತ ಅವ ಹೇಳಿದ್ದಾನೆ. ಮತ್ತೆಂತದ್ದು ಕಲೆ? ಕಡಿಬೇಕಾದದ್ದೇ ಹೌದು, ಮಾಡಬೇಕಾದದ್ದನ್ನೇ ಮಾಡಿದ್ರು ಕೊಳೆ ಅಂಟುವುದಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಇಲ್ಲಿಂದ ಅಲ್ಲಿಯ ತನಕ ಗಮನಿಸಬೇಕು. ಹೇಗೆ ಗಮನಿಸಬೇಕು? ಒಂದು ವ್ರತ ಬರಿಗಾಲಿನಲ್ಲಿ ಅಲ್ಲಿಯ ತನಕ ನಡ್ಕೊಂಡು ಹೋಗು ವ್ರತ. ಸಜ್ಜನವಾಗಿ ಮಾಡಬೇಕಾದಂತಹ ಒಂದು ವ್ರತವನ್ನೇ ಧಾರ್ಮಿಕವಾಗಿ ಒಬ್ಬ ಮಾಡಿದ, ನಡ್ಕೊಂಡು ಅಲ್ಲಿಯ ತನಕ ಹೋದ. ನಾನು ವ್ರತ ಮಾಡಿದ್ದು, ನನ್ನ ಕಾಲಿಗೆ ಮಣ್ಣಾಗ್ಲಿಲ್ಲ ಹೇಳಲಿಕ್ಕಿಲ್ಲ. ಮಣ್ಣಾಗ್ತದ ಇಲ್ವೋ? ಮಣ್ಣನ್ನು ತೊಳೆಯುವ ಕೆಲಸ ಯಾರು ಮಾಡಬೇಕು? ಅವನೇ ಮಾಡಬೇಕು. ಓ, ನನ್ನನ್ನು ಅವರು ಹೇಳಿದ್ದು ವ್ರತ ಮಾಡಲಿಕ್ಕೆ, ನಡ್ಕೊಂಡು ಹೋಗ್ಲಿಕ್ಕೆ. ಬೇಕಾದ್ರೆ ಅವರು ಕಾಲು ತೊಳಿಲಿ ಅಂತ ಹೇಳುವ ಕ್ರಮ ಇಲ್ಲಲ್ಲ. ಯಾವ ಕರ್ಮಾಧಿಕಾರಿಯೋ ಅವನೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು. ಸ್ವಲ್ಪ ವ್ಯತ್ಯಾಸ ಉಂಟು. ನಾನು ವ್ರತ ಮಾಡಿದ್ದು ಅಲ್ಲಿಯವರೆಗೆ ನಡೆಯುವುದು ಅಂತ ನಾನು ಯೋಚಿಸಿದ್ರೆ ಸರಿ. ಯಾರ ವ್ರತ ಮಾಡ್ತೀಯೋ ಆ ದೇವರ ನಡೆದುಕೊಂಡು ಬಾ ಅಂತ ಹೇಳಿದ್ರೆ ಕೊಳೆ ಆಗ್ಲಿಕ್ಕಿಲ್ಲ. ಆ ದೇವರ ನಡೆದುಕೊಂಡು ಬಾಡಿಯಲ್ಲಿ ನಡೆದಂತೂ ಹೌದು, ಕಾಲಿಗೆ ಕೊಳೆ ಆಗುತ್ತದೆ. ದೇವರು ಹೇಳಿ ಮತ್ತೊಬ್ಬ ಹೇಳಿ, ಹೇಳಿದ ಮಾಮನಿದ್ದಾನೆ ಅನ್ನುವುದಕ್ಕಾಗಿ ಆಗುವುದಿಲ್ಲ ಅಂತ ಅರ್ಥ ಅಲ್ಲ, ನಡೆಯುವುದಕ್ಕೆ ಹೇಳಿದ ಪಥ ಯಾವುದು ಅಂತ ಅರ್ಥ. ಮಾಧ್ಯಮದ ಮೂಲಕವಾಗಿ ಫಲ ನಿರ್ಣಯ ಆಗುತ್ತದೆ. ಆದ್ದರಿಂದಲೇ ಯುದ್ಧದ ಮೂಲಕವಾಗಿ ಒಂದು ಬಂಧುಗಳನ್ನು ಕೊಂದಂತಹ ದೋಷದ ಶಂಕೆ ಒಬ್ಬ ಸತ್ಯಾತ್ಮನಾದವನಿಗೆ ಬರತಕ್ಕದ್ದು ಬರಬೇಕು. ಭಾಗವತೋತ್ತಮರು ಹೌದಾ? ಶ್ರದ್ಧೆ ಉಂಟ, ತೆಗೆದುಕೊಂಡ ವಿಷ ಆದ್ರೂ ನಾರಾಯಣ ಸಂಕಲ್ಪದಿಂದ ಅಮೃತ ಆಗುತ್ತದೆ. ಅಲ್ಲ, ನೀವು ಅಮೃತ ತೆಗೆದುಕೊಂಡ್ರೆ ಅದರಲ್ಲಿ ವಿಷದ ಸ್ವಲ್ಪ ಬಿಂದು ಉಂಟ ಅಂತ ಹುಡುಕ್ತೀರಿ ಎಂದಾದ್ರೆ ನಿಮಗೆ ಎಲ್ಲಿಯೋ ನಂಬಿಕೆಯಲ್ಲೇ ಎಲ್ಲಿಯೋ ಅಲ್ಲಾಟ ಆರಂಭ ಆಗಿದೆ, ಅಲ್ಲಾಡುವಿಕೆ ಬಂದಿದೆ. ಇಲ್ಲದೆ ಹೋದ್ರೆ ಆಗ್ಲಿಕ್ಕಿಲ್ಲ. ಹೀಗೆ ಬಂದಿದೆ ಅಂದ್ರೆ ಅರ್ಥ ಎಂತದ್ದು ಗೊತ್ತುಂಟ? ಒಂದು ಮಾತು ಹೇಳಿದ್ದಿ ನೀನು, ಕೃಷ್ಣ ಅನುಮೋದಿಸಿದನಲ್ಲ, ಅಲ್ಲ ಪಾದರಾಯಣರು ಹೇಳಿದ್ದಾರಂತೆ, ಕ್ಷಾತ್ರ ಧರ್ಮದಿ ಈಕ್ಷಿಸಲು ನಿನಗೆ ಗೋತ್ರವದೆಯ ಪಾತಕವು ಇಲ್ಲ ಬರುವುದಿಲ್ಲ ಅಂತ ಹೇಳಿಲ್ವಾ? ಆದರೂ ನಿನಗೆ ಶಂಕೆ ಉಂಟು. ಈಗ ಶಂಕೆ ಉಂಟೋ ಇಲ್ವೋ ನಿಮ್ಮಲ್ಲಿ? ಉಂಟು. ಉಂಟಾ? ಅಣ್ಣನಿಗೆ ಉಂಟಲ್ಲ, ಅಲ್ಲದೆ ಸುಮ್ಮನೆ ಮಾಡಿದ್ದಲ್ಲ. ಶಂಕೆಯ ದೋಷ ನಿವಾರಣೆಗೆ ಹೊರಟದ್ದಲ್ವಾ? ನಮಗೆ ಯಾವ ದೋಷವೂ ಇಲ್ಲ. ದೋಷಭಾಗಿಗಳಾದ ನೀವು ಬರುವಾಗ ದೋಷ ಇಲ್ಲದೆ ಇರುವ ನಾವು ಧಾರ್ಮಿಕವಾಗಿ ಗೆಲ್ತೇವೆ ಅಂತ ನಂಬಿಕೆಯಿಂದ ಈಗ ಹೊರಟದ್ದು ನಾನು. ನನ್ನ ಆಕ್ಷೇಪ ಉಂಟು, ನೀನು ಕುದುರೆ ಕಟ್ಟಿದ್ದಕ್ಕೆ ನನ್ನದು ಆಕ್ಷೇಪ ಇಲ್ಲ, ಹೋರಾಟ ಮಾಡಿದ್ದಕ್ಕೂ ಆಕ್ಷೇಪ ಇಲ್ಲ. ಕ್ಷಾತ್ರ ಪಂಥಾನುಸಾರವಾಗಿ ಮಾಡಿದ್ದಿ. ಈಗ ಹೋರಾಟ ಕುರುಕ್ಷೇತ್ರ ರಣಧಾರಣೆಯಲ್ಲಿ ನಮಗೆ ಅನಿವಾರ್ಯವಾಗಿ ಒದಗಿದೆ. ತಾಮದಿಂದಲೇ ಭೂಮಿ ಕೊಡಬೇಕು ಅಂತ ಸತತ ಪ್ರಯತ್ನ ಮಾಡಿದರೂ ಫಲಸಿದ್ಧಿ ಆಗದೆ ಹೋದ ಕಾಲಕ್ಕೆ ಅನಿವಾರ್ಯವಾಗಿ ಯುದ್ಧ ಆಯಿತು. ಒಂದು ವೇಳೆ ನಿಮ್ಮಂತವರನ್ನೆಲ್ಲ ಕೊಂದದ್ದಕ್ಕೆ ಮತ್ತೊಂದು ಪ್ರಾಯಶ್ಚಿತ್ತ ಮಾಡಬೇಕು ಅಂತ ನಾಳೆ ಅಣ್ಣನಿಗೆ ಕಂಡ ಇನ್ನೊಂದು ಅಶ್ವಮೇಧ ಮಾಡಬೇಕಾಗಿಯೂ ಬಂದಿತ್ತು. ಯುದ್ಧ ಆದ್ರೆ ಏನಾಗ್ತದೆ? ಮನ್ನಣೆಯ ಹೆಸರಿಗೆ ಬೇಕಾಗಿ ಮಾಡಿದ್ದಲ್ಲ, ಮನ್ನಣೆಯನ್ನು ನಾವು ಯಾವತ್ತೋ ಗಳಿಸಿ ಆಗಿದೆ. ಇನ್ನು ನಿನ್ನಂತವನ್ನು ಗಳಿಸಿ ಮನ್ನಣೆ ಗಳಿಸಬೇಕಾದ ಅವಶ್ಯಕತೆ ಇಲ್ಲ. ರಾಜಸೂಯಾವ ಭೃತವನ್ನು ಪೂರೈಸಿದಂತಹ ಧರ್ಮನಂದನ ಇದನ್ನು ಮರೆಯಬೇಡ. ಒಂದು ರಾಜಸೂಯ ಅಂದ್ರೆ ಅಶ್ವಮೇಧದ ಹಾಗಲ್ಲ, ಪ್ರತಿಯೊಬ್ಬ ಅರಸು ಕುಮಾರನನ್ನು ಯುದ್ಧದಲ್ಲಿ ಸೋಲಿಸಿ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿ ಮಾಡುವುದಕ್ಕೆ ರಾಜಸೂಯ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಸಮಸ್ತ ಧರಣಿ ಪಾಲಕರನ್ನು ಗೆದ್ದು ರಾಜಸೂಯ ಮಾಡಿದ ಮೇಲೆ, ಅಷ್ಟು ದೊಡ್ಡ ಕೆಲಸ ಮಾಡಿದ ಮೇಲೆ ಮತ್ತೆ ಅಶ್ವಮೇಧ ಮಾಡುವುದರಿಂದ ದೊಡ್ಡ ಒಂದು ಹೆಗ್ಗಳಿಕೆ ಬರುವುದಕ್ಕೆ ಹೆಗ್ಗಳಿಕೆಗೆ ಹೇಳಿಕೊಳ್ಳಬಹುದು ಪಾರ್ಥ. ರಾಜಸೂಯ ಮಾಡಿದ ಮೇಲೆ ಅಲ್ವಾ ನೀನು ಅವರನ್ನು ಕೊಲ್ಲುವುದಕ್ಕೆ ಸಂಗ್ರಹ ಮಾಡ್ಲಿಕ್ಕೆ ಹೊರಟದ್ದು? ಈಶ್ವರನಿಂದ ವರವನ್ನು ಪಡೆಯುವಾಗ ಏನು ಕೇಳಿದೆ? ಭೀಷ್ಮ ದ್ರೋಣ ಕರ್ಣಾದಿಗಳನ್ನು ಹೊಡೆಯುವುದಕ್ಕೆ ಬೇಕಾಗಿ ಪ್ರಾಬಲ್ಯವನ್ನು ಸಂಪಾದನೆ ಮಾಡ್ಲಿಕ್ಕೆ ಅನುಗ್ರಹ ಮಾಡಿ ಅಂತ ಹೇಳಿಲ್ವಾ? ರಾಜಸೂಯ ದ್ವಾರ ಮಾಡಿದ್ದರೆ ಇನ್ನೇನು ಸಂಪಾದನೆ ಮಾಡುವುದಿಲ್ಲ ಅಂತ ಮಲಗಿಕೊಂಡು ಕುಳಿತುಕೊಂಡಿದ್ದೀಯ ನೀನು? ಸಂಪಾದನೆ ಮಾಡಿಯೇ ಹೊರಟದ್ದಲ್ವಾ ನೀನು? ಕುರುಕ್ಷೇತ್ರ ಯುದ್ಧಕ್ಕೆ ಹೋಗುವಾಗ ಸಂಪಾದನೆ ಮಾಡದೆ ಹೊರಟದ್ದ ನೀನು? ಸಂಪಾದಿಸುತ್ತಾನೆ ಅನ್ನುವುದರ ಅರ್ಥದಿಂದ ಅವ ಮೊದಲು ಗೆದ್ದದು ಸುಳ್ಳು ಅಂತ ಅರ್ಥ ಅಲ್ಲ. ಸುಳ್ಳು ಅಂತ ಹೇಳಿಲ್ಲ ನಾನು. ತನ್ನಲ್ಲಿರುವಂತಹ ಆಯುಧವನ್ನು ಮತ್ತೆ ಮತ್ತೆ ಮಸೆದು ಹರಿತಗೊಳಿಸಬೇಕಾದಂತಹ ಅವಶ್ಯಕತೆ ಒಬ್ಬ ವ್ಯಕ್ತಿಗೆ ಇರ್ತದೆ. ಅವ ಆಯುಧ ಮಸಿದ್ದಾನೆ ಅಂದ್ರೆ ಮೊನ್ನೆ ಹರಿತ ಇರಲಿಲ್ಲ ಅಂತ ಅರ್ಥ ಅಲ್ಲ, ಹರಿತ ಕೆಡಕೂಡದು ಅನ್ನುವುದಕ್ಕಾಗಿ ಮಸಿದ್ದಾನೆ ಅಂತ ಅರ್ಥ. ಮತ್ತೆ ಮತ್ತೆ ಸಂಗ್ರಹಿಸಬೇಕಾದಂತಹ ಅವಶ್ಯಕತೆ ಹೇಗೆ? ಲೋಕದಲ್ಲಿ ಪ್ರಬಲ ವಿಕ್ರಮಿಗಳು ಯಾವಾಗಲೂ ಇದರಾಗಬಹುದು, ಯಾವಾಗಲೂ ಹೇಳಿದ್ದು. ಆದ್ದರಿಂದಲೇ ಮತ್ತೆ ಮತ್ತೆ ಸಂಗ್ರಹಿಸಬೇಕಾಗುತ್ತದೆ. ಮನ್ನಣೆ ಇನ್ನು ಬೇಡ ಅಂತ ಹೇಳಬೇಡ. ಮನ್ನಣೆ ಎನ್ನುವ ಕತ್ತಿಯನ್ನು ಮತ್ತೆ ಮತ್ತೆ ಅರೆಯುವುದಕ್ಕೆ ಹೊರಟಿದ್ದಿ ನೀನು, ಅರೆಯುವುದಕ್ಕೆ ರಾಜಸೂಯವನ್ನು ಹರಿತ ಮಾಡ್ಲಿಕ್ಕೆ ಹೊರಟಿದ್ದಿ. ರಾಜಸೂಯವನ್ನು ಮಾಡಿ ಮುಗಿಸಿದವರಿಗೆ ಅಶ್ವಮೇಧದಿಂದ ಹೊಸ ಮನ್ನಣೆ ಸಿಗಲಿಕ್ಕಿಲ್ಲ ಹೇಳಿದ್ದು. ಯಾಕೆಂದ್ರೆ ಅಶ್ವಮೇಧಕ್ಕಿಂತ ದೊಡ್ಡ ಯಾಗ ರಾಜಸೂಯ. ರಾಜಸೂಯದಷ್ಟು ದೊಡ್ಡ ಯಾಗವೇ ಯಾಗ ಪ್ರಕ್ರಿಯೆಯಲ್ಲಿ ಇಲ್ಲ ಸರಿ, ಕ್ಷತ್ರಿಯ ಕುಲದಲ್ಲಿ. ಅದರಿಂದ ನಂತರದ್ದು ವೈಷ್ಣವ ಯಾಗ, ಆಮೇಲಿನದ್ದು ಅಶ್ವಮೇಧ. ಅದನ್ನೇ ನಾವು ಮಾಡಿ ಪೂರೈಸಿ ಆಗಿದೆ. ಮತ್ತೆ ಇದರಿಂದ ಮನ್ನಣೆ ಎಂತದ್ದು? ಅಲ್ಲ,
ದೊಡ್ಡದು ಮಾಡಿದ್ದಾನೆ ಎನ್ನುವುದರಿಂದ ಸಣ್ಣದು ಮಾಡಿದ್ರೆ ಮನ್ನಣೆ ಬರುವುದಿಲ್ಲ ಅಂತ ಇಲ್ಲ, ಬರುವುದಿಲ್ಲ ಅಂತ ಉಂಟ. ಅಲ್ಲ ಮರ್ಯಾದೆ ಬಂದಿತ್ತು, ಅದಕ್ಕಿಂತ ಹೆಚ್ಚಿನ ಮರ್ಯಾದೆ. ರಾವಣನಂತ ಚತುರ್ದಶ ಭುವನದಲ್ಲಣ್ಣನನ್ನು ಕೊಂದಿದ್ದೇನೆ, ಇನ್ನು ಲವಣಾಸುರನನ್ನು ವಧಿಸಿ ನನಗೇನಾಗುವುದಿಲ್ಲ ಅಂತ ರಾಮ ಕುಳಿತುಕೊಳ್ಳಿಕ್ಕಿಲ್ಲ. ಮಾಡಬೇಕಾದನ್ನು ಮಾಡಿದ್ರೆ ಮಾತ್ರ ಅವನ ಮನ್ನಣೆ ಉಳಿಯುವುದು. ಅಯ್ಯಪ್ಪ, ಈಗ ಲವಣಾಸುರನನ್ನು ಕೊಂದದ್ದರಲ್ಲಿ ಅವನಿಗೆ ಹೆಗ್ಗಳಿಕೆ ಏನಾದ್ರೂ ಬಂತ? ದಶಕಂಠರನ್ನು ಕೊಂದದ್ದಕ್ಕಿಂತ ಹೆಚ್ಚಿಗೆ ಅಂತ ಬಂತ? ಇಲ್ಲ, ಲವಣಾಸುರನನ್ನು ಕೊಂದಿದ್ದಾನೆ, ಲೋಕಹಿತದ ಕೆಲಸ ಮಾಡಬೇಕು. ಸರಿ, ಮಾಡಬೇಕಾದ ರಾಜಸೂಯ ಮಾಡಿದ್ದೇವೆ, ಅಶ್ವಮೇಧ ಮಾಡ್ಲಿಕ್ಕೆ ಇಲ್ಲಲ್ಲ. ಇದಕ್ಕೆ ಅಷ್ಟಮೇಧ ಬೇಕು. ಈಗ ಯುದ್ಧ ಮಾಡಿದ್ರೆ ನೀನೇನು ಮಾಡ್ತಿ? ನನ್ನನ್ನು ಸೋಲಿಸಿಕೊಂಡು ಹೋಗ್ತಿ. ನನ್ನನ್ನು ಇನ್ನು ಸೋಲಿಸಲಿಕ್ಕೆ ಎಂತದುಂಟು? ಕೊಂದಿದ್ದೀಯಲ್ಲ ಮಗನನ್ನು. ನನಗೆ ತಾಗಲಿಕ್ಕಿಲ್ಲ, ಯಾಕೆ? ಅದಕ್ಕಿಂತ ಹೆಚ್ಚಿನ ನೋವನ್ನು ಅನುಭವಿಸಿ ಬಂದವ ನಾನು. ಅಲ್ಲ, ಪುತ್ರ ಶೋಕದ ದಳ್ಳೂರಿ ಅದು ಅಷ್ಟು ಮಾಡುವ ಹಾಗೆ ಮಾಡಿದೆ. ನಿನಗೆ ಮಾತ್ರ ಅಲ್ಲ, ಅಭಿಮನ್ಯು ಸಾಯುವಾಗ ಸೈಂದವದೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗುದು. ಈಗ ಸೈಂದವನ ಜಾಗದಲ್ಲಿ ನೀನಿದ್ದಿ, ನಿನ್ನ ಜಾಗದಲ್ಲಿ ನಾನಿದ್ದೇನೆ. ತೆಗಿತಾನ ಸರಿ ಬರ್ಲಿಲ್ಲ. ಅದ್ಯಾಕೆ? ನಿನ್ನ ಮಗನನ್ನು ಅಭಿಮನ್ಯುವಿಗೆ ಹೋಲಿಸು, ನನಗೂ ಸಂತೋಷವೇ. ಯಾಕೆ? ನನ್ನ ಮಗನ ಸ್ಥಾನದಲ್ಲಿ ಅಮ್ಮ ಅಂತಲ್ಲ, ಪರಾಕ್ರಮಾತಿಶಯದ ಮೂಲಕವಾಗಿ ಪಾಂಡವ ಸೈನಿಕವನ್ನೆಲ್ಲ ಧರೆಗೊರಗಿಸುವ ಕೆಚ್ಚನ್ನಮ್ಮ ಕಾಣಿಸಿದವ. ಆದ್ರೆ ಅವನ ಸಾವಾಗಿದೆ ಅಂತ ಮಾತ್ರಕ್ಕೆ ನನ್ನನ್ನು ಸೈಂದವ ಅಂತ ತಿಳಿಯಬೇಡ. ಪ್ರತಿಜ್ಞೆಯಲ್ಲಿ ಮಾತ್ರ ಹೇಳಿದ್ದು, ಸ್ವಭಾವದಲ್ಲಿ ಹೇಳಿದ್ದಲ್ಲ. ಆಗಲಿ, ಮಗನ ಮರಣಕ್ಕೆ ಕಾರಣವಾದವನನ್ನು ಕೊಲ್ಲುತ್ತೇನೆ ಎನ್ನುವ ಪ್ರತಿಜ್ಞೆ ಇದ್ರೆ ನೀನು ಆತ್ಮಹತ್ಯೆ ಮಾಡಿಕೊಳ್ಬೇಕು. ಅದಕ್ಕೆ ನಿನ್ನ ಮಗನ ಸಾವಿಗೆ ನಾನಲ್ಲ ಕಾರಣ, ಮತ್ತೆ ನೀನೇ ಕಾರಣ. ಹೌದಾ? ಬೇಕಿತ್ತು ನಿನಗೆ ಕುದುರೆ ಕಟ್ಟುವ ಕೆಲಸ, ಬೇಕಿತ್ತು ಸಂಘದ ಕಣಕ್ಕೆ ನಿನ್ನ ಮಗನನ್ನು ಕಳುಹಿಸುವ ಕೆಲಸ, ಮಗನ ಮೇಲೆ ವ್ಯಾಮೋಹ ಆದ್ರೆ ಮೊದಲಿಗೆ ನೀನೇ ಬರಬೇಕು. ಸಾಯಿದ ಹಿಡ್ಕೊಂಡು ಮಗನನ್ನು ಯಾಕೆ ಕಳಿಸಿದೆ? ಬಂದ ಅವನಲ್ಲಿಯೂ ನಿಷ್ಠೂರವಾಗಿ ವ್ಯವಹರಿಸಲಿಲ್ಲ, ಸತ್ತೋದ ಹುಡುಗ. ಅಲ್ಲದ್ರೆ ಅವನ ಹತ್ರ ಸಾಕ್ಷಿ ಕೇಳಬಹುದಿತ್ತು. ಯುದ್ಧಕ್ಕೆ ಬಾ ಅಂತ ಕರೆದನು ನಾನು, ಬೇಡ ಯುದ್ಧ, ಕುದುರೆ ಒಪ್ಪಿಸು, ಇಷ್ಟರ ತನಕ ಮಾಡಿದ್ದು ಸಾಕು ಅನ್ನುವ ಹಾಗೆ ತಿಳುವಳಿಕೆಯನ್ನು ಹೇಳಿದ್ರೆ ಕ್ಷಾತ್ರ ಪಂಥ ಅನ್ನುವಂತಹ ಭಾವದಿಂದ ಸಂಗರದ ಕಣದಲ್ಲಿ ಮಾರ್ಮಲೆದು ಇದರಾದ ಆ ಕಾಲಕ್ಕೆ ಅವನ ಸಾವನ್ನು ಅವನ ಸೋಲನ್ನು ನಿರ್ಣಯಿಸುವುದು ನಾನಲ್ಲ, ನನ್ನ ಮಾರ್ಗಣಗಳ ಮೂಲಕವಾಗಿ ಮರಣವನ್ನು ಕಾಣುವಂತಹ ಸ್ಥಿತಿ ಅವನಿಗೆ ಒದಗಿ ಹೋಯಿತು. ಈಗಲೂ ಹೇಳ್ತೇನೆ, ಪ್ರವೀರನಂತವನ ಸಾವಿಗಾಗಿ ನನ್ನ ಅಂತರಂಗ ಈಗಲೂ ಮರುಗುತ್ತದೆ. ಆಗಬೇಕಾದ ಸಾವಲ್ಲ ಅದು. ಏನು, ಪ್ರಪಂಚದಲ್ಲಿ ಇದ್ದವರನ್ನೆಲ್ಲ ಕೊಂದು ಕಳೆಯುವುದಕ್ಕಲ್ಲ ಪಾಂಡವರು ಹುಟ್ಟಿದ್ದು. ಸರಿ, ಸಾಯಬೇಕಾದವರನ್ನು ಕೊಲ್ಲ ಬಡಿದ್ರು, ಅದಕ್ಕಾಗಿ ಕಣ್ಣೀರಿಳಿಸುವ ಸಂಸ್ಕಾರವನ್ನು ಹೊಂದಿದವರು ಪಾಂಡವರು. ಮತ್ತೆ ವೀರಪ್ರವೀರನಂತಹ ಒಬ್ಬಾತನನ್ನು ಕಳೆದುಕೊಂಡದ್ದಕ್ಕೆ ನಾವೇನು ಹಾಲನ್ನು ಉಣ್ಣುತ್ತೇವೆ ಅಂತ ಭಾವಿಸಿದ್ಯಾ ನೀನು? ನನಗೂ ದುಃಖ ಉಂಟು, ಅನುಕಂಪ ಉಂಟು. ಆದರೆ ಪ್ರವೀರ ಸತ್ತಿದ್ದಾನೆ ಅನ್ನುವುದಕ್ಕಾಗಿ ನಿನ್ನಲ್ಲಿ ಯುದ್ಧದಲ್ಲಿ ನಾನು ಸೋಲನ್ನೊಪ್ಪಿಕೊಳ್ಳುವುದಕ್ಕೆ ಸಿದ್ಧನಿಲ್ಲ. ಕ್ಷಾತ್ರ ಪಂಥಾನುಸಾರವಾಗಿ ಕೈಕೊಂಡ ಅಶ್ವಮೇಧ ಸಾಂಗವಾಗಿ ಸಾಗಬೇಕಾದರೆ ತುರಗ ಬಂಧನದಿಂದ ಮುಕ್ತಗೊಳಿಸುವುದು ನನಗೆ ಅನಿವಾರ್ಯವಾಗ್ತದೆ. ನೀಲಧ್ವಜ, ಆ ಸನ್ನಿವೇಶದಲ್ಲಿ ಅಡ್ಡ ಬಂದ ಯಾರೇ ಆದರೂ ಅರ್ಜುನ, ಮಗನನ್ನು ಕೊಂದದಕ್ಕೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿದ್ರೆ ನೀನು ಮಾಡಿಕೊಳ್ಬೇಕಿತ್ತು. ಯಾಕೆ? ನಿನಗೆ ಜನವಂತ ಚಕ್ರವ್ಯೂಹ ಭೇದಿಸ್ಲಿಕ್ಕೆ ಬರಬೇಕು ಅಂತ ನಿನಗೆ ಗೊತ್ತಿಲ್ವ? ಏನು ಅಂತ? ನಿನ್ನ ಪಕ್ಷದಲ್ಲಿ ನೀನು ಬಿಟ್ಟರೆ ಜನ ಇಲ್ಲ ಅಂತ. ಹೌದು. ಆದ್ರೂ ಹೋಗ್ಲಿಲ್ವ ಸಂಸಪ್ತಕರ ಬಳಿಗೆ? ಹೌದು. ಅದಕ್ಕೆ ಕಾರಣವೂ ಗೊತ್ತಿಲ್ವ? ಏನ್ ಕಾರಣ? ಏನ್ ಕಾರಣ? ಯಾಕೆ ಅಲ್ಲಿಗೆ ಹೋಗಬೇಕು? ಯಾಕೆ ಅಲ್ಲಿಗೆ ಹೋದೆ? ಮೊದಲಿಂದ ಕರೆ ಬಂದು ಅಲ್ಲಿಗೆ ಹೋಗಬೇಕು ಅಂತ. ಹೌದು. ನಮ್ಮದೆಲ್ಲ ಕ್ರಮ ಹಾಗೆ, ಮೊದಲಲ್ಲಿಗೆ ಕರೆ ಬಂದಿದೆ ಅಲ್ಲಿಗೆ ಹೋಗು. ನಿನಗೊಂದು ಅನಿವಾರ್ಯ, ಮತ್ತೊಂದು ಹೆಚ್ಚಿನದ್ದು ಬಂತು ಅನ್ನುವುದಕ್ಕಾಗಿ ಮೊದಲನದ್ದನ್ನು ಬಿಟ್ಟು ಅಲ್ಲಿಗೆ ಹೋಗ್ಲಿಕ್ಕೆ ನಿನಗೊಂದು ಅನಿವಾರ್ಯ ಸಂಘಟಿಸಿತು.
ನಿನಗೊಂದು ಅನಿವಾರ್ಯ ಸಂಘಟಿಸಿ, ನಮಗೂ ಹಾಗೆ ಒಂದು ಅನಿವಾರ್ಯ ಸಂಘಟಿಸಿದ ಅದನ್ನು ಸಾಂಸಾರಿಕವಾದದ್ದನ್ನು ನಿನ್ನಲ್ಲಿ ಹೇಳಬೇಕಾದಿಲ್ಲ. ನನಗೆ ನಿನಗೆ ನಿನಗೆ ಲೋಕದಲ್ಲಿ ಹೇಳಲಿಕ್ಕೆ ಆಗ್ತದೆ, ನಮ್ಮದಲ್ಲಿ ಊರಿಲಿ ಹೇಳಲಿಕ್ಕೆ ಆಗುದಿಲ್ಲ ಅಂತ ಒಂದು ಬಂಧನ ಬಂದಿದೆ ನಮಗೆ. ಕೆಲವು ಸಲ ಏನಾಗ್ತದೆ ಗೊತ್ತು, ಏನು ನಮ್ಮದೆಲ್ಲ ನಾವೇ ಲೋಕದಲ್ಲಿ ಹೇಳಿಕೊಂಡು ಬರ್ತೇವೆ, ನೀವು ಹೇಳುವುದಿಲ್ಲ ಅಂತ ಕುಳಿತರೆ ಊರಿನವರಿಗೆ ತನ್ನಿಂದ ತಾನೇ ಗೊತ್ತಾಗ್ತದೆ ಇನ್ನು ಹೇಗೆಲ್ಲ ಹೊರಗೆ ಬರ್ತದೆ ಅಂತ. ಯಾರಿಗೆ ಗೊತ್ತು ಬೇ, ಅಲ್ಲ ಹೊರಗೆ ಬರುವ ಕಾಲದಲ್ಲಿ ನಾವು ಎಷ್ಟು ಮುಚ್ಚಿಟ್ಟು ಹೊರಗೆ ಬರ್ತದೆ ಅದಲ್ಲ ವಿಷಯ. ಹಾಗೆಂದು ಹೊರಗೆ ಬರುವಂತೆ ಚರಿತ್ರೆಯನ್ನು ಹೊಂದಿರುವ ನೀವೇ ಎಡವಿ ಬೀಳ್ತೀರಂತೆ, ನಾವು ಎಡವಿ ಬಿದ್ದದ್ದು ದೊಡ್ಡ ವಿಷಯ ಅಲ್ಲ. ಈಗಲೇಗೂ ನಿನಗೆ ಸಮಾಧಾನ ಅದು. ಒಂದು ಸಲ ನಮ್ಮನ್ನು ಆದರ್ಶ ಅಲ್ಲ ಅಂತ ಹೇಳುದು, ಮತ್ತೊಂದು ಸಲ ನೀವೇ ನಮಗೆ ಆದರ್ಶ, ನೀವೇ ದೊಡ್ಡವರು ತಪ್ಪು ಮಾಡಿದ್ದೀರ ಮತ್ತೆ ನಾವು ಸಣ್ಣವರು ತಪ್ಪು ಮಾಡಿದ್ರೇನು ಅಂತ. ಆದರ್ಶ ಅಂತ ಹೇಳಿದ್ದು ನಾನು, ಅಲ್ಲ ಆದರ್ಶ ಅಂತ ಹೇಳಿದ್ದಲ್ಲ, ತಪ್ಪನ್ನು ಸಮರ್ಥಿಸಲಿಕ್ಕೆ ನಮ್ಮನ್ನು ದೊಡ್ಡವರು ಅಂತ. ಅಲ್ಲ ಆದರ್ಶ ಅಂತ ಹೇಳಿದ್ದಲ್ಲ, ಒಂದು ಸಮಾಧಾನ ಪಟ್ಟುಕೊಳ್ಳುವ ಕ್ರಮ ಅಂತ ಉಂಟು. ಆದಿತ್ತು ನಮಗೆ ಮೂರು ಹೊತ್ತು ಗಂಜಿ ಇಲ್ಲ, ಒಂದೇ ಎರಡೇ ಹೊತ್ತಿರುವುದು, ಆ ಕಡೆ ಅವನಿಗೆ ಒಂದೇ ಹೊತ್ತಿರುವುದು ಅಂತ ಹೇಳುವಾಗ ನಮ್ಗೊಂದು ಸಮಾಧಾನ ಆಗ್ಲಿಕ್ಕೆ ಉಂಟು. ಅವನಿಗಿಂತ ನಾನಾದೀತು ಅಂತ. ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಬೆಂಬಲ ಇದ್ದು ನೀವು ಆಗಾಗ ಕೆಸರಿಗೆ ಬೀಳ್ತೀರಿ ಅಂತ. ನಾವು ಯಾವಾಗಲಾದ್ರೂ ಒಮ್ಮೆ ಧೂಳು ಅಂಟಿಸಿಕೊಂಡ ದೊಡ್ಡ ವಿಷಯ ಅಂತ ನಮಗ ಹಾಗೆ ಅನ್ನಿಸುವುದಲ್ಲ. ನಾವು ಮೂರು ಹೊತ್ತು ಉಣ್ಣುತ್ತಾ ಇರುವಾಗ ನೆರೆಮನೆಯನ್ನು ಒಂದೇ ಹೊತ್ತು ಉಣ್ಣುತ್ತಾನೆ ಅನ್ನುವುದನ್ನು ತಿಳಿದಾಗ ನಮಗ ಆಗುವುದೇನು ಗೊತ್ತುಂಟ, ಅಯ್ಯೋ ಅವ ಒಂದೇ ಹೊತ್ತಾಯ್ತಲ್ಲ ಅವನಿಗೆ ಇನ್ನೊಂದು ಹೊತ್ತು ಸಿಗುವಾಗ ಆಗಲಿ ಅಂತ. ಅದು ಹೇಳ್ತೀನಿ ನೀನು, ಕೆಲವೊಮ್ಮೆ ಎಲ್ಲೆಲ್ಲ ಉಣ್ಣುವಾಗ ಬೇರೆಯವರ ಅನ್ನ ತೆಗೆದಿದ್ದೀರಿ ಅಂತ ನಮಗೆಲ್ಲ ಗೊತ್ತುಂಟು. ಅಲ್ಲಲ್ಲ ಅರಗಿನಾಲಯದಿಂದ ತಪ್ಪಿಸಿಕೊಳ್ಳುವಾಗ ಏನು ಪಾಪ ಮಾಡದ ಅಮಾಯಕರ ಐದು ಜೀವಗಳನ್ನು ತೆಗೆದು ನೀವು ಬದುಕಿಕೊಳ್ಳುವುದಕ್ಕೆಲ್ಲ ನೋಡಿದ್ದೀರಿ, ಹೇಳಿದ್ರೆ ವಿಷಯ ಉದ್ದಾಗುತ್ತದೆ. ನಾವು ಗೊತ್ತಿಲ್ಲದೆ ಇರುವ ಕಥೆ ಅಲ್ಲ ಅದು. ಅಲ್ಲ ನಾವು ಬದುಕಲಿಕ್ಕೆ ಬೇಕಾಗಿ ಮತ್ತೊಬ್ಬರನ್ನು ತುಳಿದದ್ದು ಪಾಂಡವರಲ್ಲಿ ಉಂಟು. ಅಲ್ಲ ಆದ್ರೆ ಒಂದುಂಟು, ಏನು ಅಲ್ಲಿಗೆ ತುಳಿದು ಬಂದಂತಹ ಧರ್ಮರಾಯನೇ ಅಲ್ಲೂ ಇವತ್ತಿಗೂ ಅಶ್ವಮೇಧಕ್ಕೆ ದೀಕ್ಷಾಬದ್ಧನಾದ ಇರ್ಲಿ, ಅವನಿಗೆ ಅಲ್ಲಿ ಅಶ್ವಮೇಧ ಮಾಡಬೇಕು ಅಂತ ಕಾಣಲಿಲ್ಲ, ಒಂದು ಶಂಕೆಯೇ ಬರಲಿಲ್ಲ ಬರಲಿಲ್ಲ. ಅಥವಾ ಭಗವದ್ ಅನುಗ್ರಹಕ್ಕಿಂತ ನಾವು ಹೊರತು ಆಗಲಿಲ್ಲ, ನಾವು ಅರಗಿನಾಲಯದಿಂದ ಹೊರಟು ಹೋದ ಮೇಲೆ ಕೃಷ್ಣ ನಮ್ಮನ್ನು ಹುಡುಕಿಕೊಂಡು ಬಂದದ್ದು. ಏನು ಅಧರ್ಮಿಗಳ ಮನೆಗೆ ಹೋಗುವ ಕೃಷ್ಣ ಅಂತ ಹೇಳ್ತೀಯ ನೀನು? ಇಲ್ಲ ಮತ್ತೆ ಅಲ್ಲ, ಈಗ ಅಧರ್ಮಿಗಳ ಮನೆಗೆ ಹೋದದ್ದು ಅಂತ ಹೇಳಿದ್ದಲ್ಲ ನಾನು, ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ದು ಅಲ್ಲ, ತಪ್ಪು ಮಾಡಿದವರ ಬಳಿಯಲ್ಲಿ ದೇವರೇ ಇರುವುದಿಲ್ಲ ಅಂತಲ್ಲ. ಅವರು ನೂರರಲ್ಲಿ ತೊಂಬತ್ತು ಸರಿ ಮಾಡಿದ್ದಾರೆ, ಹತ್ತು ತಪ್ಪಿರ್ತದೆ. ಈಗ ವರ್ತಮಾನ ಕಾಲದಲ್ಲಿ ಕುರುಡರ ಊರಿನಲ್ಲಿ ಒಕ್ಕಣ್ಣ ನಾಯಕ ಅಂತ ಹೇಳಿದ ಹಾಗೆ ನಿಮ್ಮನ್ನು ಒಪ್ಪಿಕೊಂಡಾಗಿದೆ, ನಿಮ್ಮನ್ನು ಅಪ್ಪಿಕೊಂಡಾಗಿದೆ. ಕೃಷ್ಣನಿಗೆ ಕಂಡ ಅತಿ ಹೆಚ್ಚಿನ ಧರ್ಮಾತ್ಮರಾಗಿ ನೀವು ಕಂಡದ್ದು, ನಿಮ್ಮಲ್ಲೇ ಲೋಪ ಬರು. ನೀನು ಯೋಚಿಸು, ಸುಭದ್ರೆಯನ್ನು ನಿನಗೆ ಮದುವೆ ಮಾಡಿಸಿ ಆ ದಾಂಪತ್ಯದ ಫಲವಾಗಿ ಅಭಿಮನ್ಯು ಸಾಯುವಾಗಲೂ ಅವ ಸುಮ್ಮನಿದ್ದ, ಅವ ಉಳಿಸಲಿಲ್ಲ. ಅವ ಸಂಕಲ್ಪ ಮಾಡಿದ್ರೆ ಗುರುಪುತ್ರನನ್ನು ಬದುಕಿಸಿದವ, ಸಂಕಲ್ಪ ಮಾಡ್ತಿದ್ರೆ ಉಳಿಸಬಹುದಿತ್ತು, ಉಳಿಸಲಿಲ್ಲ ಎಂದಾದ್ರೆ ಬಹುಶಃ ಅಶ್ವಮೇಧಕ್ಕೆ ಅವ ಅನುಮೋದನೆ ಕೊಟ್ಟದ್ದೆ. ಅದಕ್ಕೆ ನೀನು ಕೆಲವು ಜನರಲ್ಲಿ ಪೆಟ್ಟು ತಿನ್ನಬೇಕು ಅಂತ ಅವನಿಗೂ ಇರಬೇಕು. ಅಲ್ಲ ಇದ್ರು ಇದ್ದಿಲ್ಲ, ಕೆಲವು ಜನರಿಗೆಲ್ಲ ಪೆಟ್ಟು ತಿನ್ನಬೇಕು ಅಂತ ಇರಬೇಕು ಕೃಷ್ಣ. ಅದಕ್ಕಾಗಿ ಅಶ್ವಮೇಧಕ್ಕೆ ನಾಯಕನನ್ನಾಗಿ ನನ್ನನ್ನೇ ಕಳುಹಿಕೊಡುವುದಕ್ಕೆ ಮುಂದಾದದ್ದು. ಬಹುಶಃ ಅದರಲ್ಲಿ ಈಗ ಅಲ್ವ, ನೀನು ಪೆಟ್ಟು ತಿನ್ನದೆ ಅಲ್ಲ, ನಿನಗೆ ಪೆಟ್ಟು ಕೊಟ್ಟೇ ನಾನು ಪೆಟ್ಟು ಕೊಡುವುದಕ್ಕೆ ನಾನು ಇರುವುದು ಎನ್ನುವ ಭಾವ ಬಂದೆ, ಆಗಾಗ ನೀನು ಕುಸಿದು ಬೀಳು. ಭಾವ ಬಂದದ್ದು ಮಾತ್ರ ಅಲ್ಲ, ಮತ್ತೆ ಇನ್ನು ಮುಂದೆಗೆ ಉಳಿಸ್ತೇನೆ, ನಿನಗೂ ಎರಡು ಕೊಡ್ತೇನೆ. ಸೋತವರ ಬಗ್ಗೆ ಮಾತಾಡಬಾರ್ದು. ಕಷ್ಟ ಹೋದಾಗಿದ್ದ ದಿಟ್ಟ ಕನದಲ್ಲಿ ಬಂದು ಕಾದುವರೆ ಬಲವಿಲ್ಲ ಬಿಟ್ಟು ಹಯವನು ಕಾಣಿಕೆ ಇದ್ದು ಆರ್ಚನ ಸತ್ಕರಿಸಿ ಸಾಮಗೈವೆ ಪ್ರಾರ್ಥನ ಸತ್ಕರಿಸಿ ಸಾಮಗೈವೆ ಏ. ಇನ್ನು ಸುಮ್ಮನೆ ಯುದ್ಧ ಮಾಡಿ ಪ್ರಯೋಜನ ಇಲ್ಲ, ಸುಮ್ಮನೆ ಗುಡ್ಡಕ್ಕೆ ಮಣ್ಣು ಹೊತ್ತಾಗೆ ಸಮುದ್ರಕ್ಕೆ ನೀರು ಹಾಕಿದ ಹಾಗೆ ಪಾರ್ಥನ ಕೂಡ ಯುದ್ಧ ಮಾಡಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಸಾಮದಿಂದ ಕಪ್ಪಗಾಣಿಕೆ ಒಪ್ಪಿಸುವುದೇ ಒಳ್ಳೇದು, ಸುಮ್ಮನೆ ಆಗಲಿಕ್ಕಿಲ್ಲ ನಮಗೆಲ್ಲ.
ಅರ್ಜುನನ ಜೊತೆ ಸಾಕು. ನಾನು ಹೋಗುವಾಗಲೇ ನಿಮ್ಮ ಮಾವನ ಭಾವನ ನೆಂಟನ ಸಂಬಂಧಿಕನವನು ಅಲ್ಲ. ನಮ್ಮ ಮಗನಾದಂತ ಪ್ರವೀರನನ್ನು ಕೊಂದು ಕಳೆದಿದ್ದಾನೆ. ಹೌದು, ನಮಗೆ ಪುತ್ರ ಶೋಕದ ಊರಿಯನ್ನು ಕೊಟ್ಟಿದ್ದಾನೆ. ಯಾವಾತ ನಮ್ಮ ವಂಶದ ಕುಡಿಯನ್ನು ಹೆಚ್ಚು ಹುಟ್ಟಿದನು, ಯಾವಾತ ನಮ್ಮ ವಂಶಾತೆಗೆ ಬೆನ್ನೀರನ್ನು ಹೊಯ್ದನು, ಅಂತಹ ಅರ್ಜುನ ಜೊತೆಯಲ್ಲಿ ಶ್ರಾಮವೇ ಸಂತಾನವೇ ಕಪ್ಪವನ್ನು ಕೊಡುವುದೇ ಮಾನಿಸುವುದೇ ನೀವು ಬಿಡಬಹುದು, ನಾ ಬಿಡುವ. ಇಲ್ಲಿ ಇದ್ದ ಈ ರೀತಿ ಕಿರೀಟಪತಿಗಳ ಸಾಲಲ್ಲಿ ನಿಮ್ಮಷ್ಟು ದೊಡ್ಡ ಸ್ವರ ಮತ್ತೊಬ್ಬರ ಹತ್ರ ಇಲ್ಲ. ಆದ್ರೆ ಈ ಹೊತ್ತಿಗೆ ಸ್ವರ ಉಡುಗಿಸಿಕೊಂಡು ಬಂದ್ರಲ್ಲ, ಅದಕ್ಕೆ ನಾ ಸ್ವರ ಏರಿಸ್ತಾ ಇರು. ನೀನು ದಯವಿಟ್ಟು ಸ್ವರದ ಬಗ್ಗೆ ಮಾತಾಡ್ಬೇಡ, ಮೊದಲೇ ಅದರ ಸಮಸ್ಯೆಯಲ್ಲಿದ್ದೆ. ಕೇವಲ ಗಂಡು ಮಗನನ್ನು ಮಾತ್ರ ಹೆತ್ತವಳಲ್ಲ ಈ ಜ್ವಾಲೆ, ಹೆಣ್ಣು ಮಗಳಿಗೂ ನಾ ತಾಯಿ ಅಂತ ಅನಿಸಲ್ಪಟ್ಟಿದ್ದೇನೆ. ಅವಳನ್ನೊಂದು ಕಳುಹಿಸಿ, ಅವಳನ್ನು ಏನು ಮಾಡಬೇಡ. ನೀನು ಈ ಗಂಡಸು ಜಾತಿಗೆ ಬೆಂಕಿ ಇಡ್ಬೇಕಂತ ಹೌದಾ? ಮತ್ತೆ ಹೆಣ್ಣು ಮಗಳು ಅವಳನ್ನು ಕಳುಹಿಸುವ ಆಲೋಚನೆ ಏನಿನದು? ಮಗಳನ್ನು ಕಳಿಸ್ತೇನೆ ಅಂತ ಹೇಳಿದ್ದಲ್ಲ, ಮಗಳನ್ನು ಮದುವೆ ಮಾಡಿಕೊಟ್ಟದ ಅಗ್ನಿದೇವನಿಗೆ. ಅದು ಮಗನಿಲ್ಲದೆ ಇದ್ದಂತ ಹೊತ್ತಿನಲ್ಲಿ ಅಳಿಯನ ಸಹಾಯವನ್ನು ಪಡೆದರೆ ಯಾವ ಅಪರಾಧವೂ ಇಲ್ಲ. ಹೌದಾ? ಹಾಗಾಗಿ ಅಗ್ನಿದೇವನನ್ನು ಬರಿಸಿಕೊಳ್ಳೋಣ, ಅವನನ್ನೇ ಮುಂದಾಗಿ ಇರಿಸಿ ಯುದ್ಧ ಮುಂದುವರಿಸೋಣ. ಸುಮ್ಮನೆ ಹೋಗದ ಊರಿಗೆ ಆಗದ ಓಲೆ ಇಂಥದಕ್ಕೆ ಬೇಡವ. ನೀವು ಕರೀತೀರ ಇಲ್ವಾ? ನಮೋ ನಮಃ. ಇರ್ಲಿ ಇರ್ಲಿ ಅಪ್ಪ, ನಾನೇ ಬಿಸಿ ಅಂತ ಭಾವಿಸಿದ್ದೆ. ಅತ್ತೆಯ ಬಿಸಿ ಹೇಳತೀರದು. ಅಷ್ಟಾದ್ರೂ ಹೇಳಿಲ್ಲಲ್ಲ ನಿನ್ನ ಪುಣ್ಯ. ಮಾವ, ನಿಮ್ಮದೊಂದು ಮುಖ, ಅತ್ತೆಯದ್ದೊಂದು ಮುಖ, ನಾನಾದರೂ ದ್ವಿಮುಖ. ನನಗಿರುವುದು ಏಳು ನಾಲಿಗೆ. ಆದ್ರೆ ಈ ನಿಮ್ಮ ಎರಡು ನಾಲಿಗೆಯಲ್ಲಿ ನನ್ನನ್ನು ಸ್ತುತಿಸಿದಾಗ ತೇಜಾವತಿಯಿಂದಲೇ ಇಳಿದು ಬಂದಿದ್ದೇನೆ. ಏನಾಯಿತು ನಿಮಗೆ? ಏನು ಸಮಸ್ಯೆ? ಬರಿಸಿದ್ದು ಯಾಕೆ? ಬಿತ್ತರಿಸಬಹುದೇ? ಮಗನೇ, ಅಳಿಯ ಏನು ಅಂತ ಹೇಳಿ, ಏನು ಅಂತ ಹೇಳಿ ವಿಧಿಯನ್ನು. ವರ್ತಮಾನದಲ್ಲಿ ನಡೆದಂತ ಪ್ರಕರಣ, ಪಾಂಡವರು ಪೂಜಿಸಿ ಬಿಟ್ಟಂತ ಅಶ್ವಮೇಧದ ತುರಗ ನಮ್ಮ ಪುರದವರೆಗೆ ಬಂತು. ಓಹೋ, ನಮ್ಮ ಪ್ರವೀರ ವನವಿಹಾರಕ್ಕೆ ಹೊರಟವ, ಕುದುರೆಯನ್ನು ಕಂಡ, ಕೆಚ್ಚಿನಿಂದ ಕಟ್ಟಿ ಹಾಕಿದ. ಬೇಡ ಅಂತ ಹೇಳಿದೆ ನಾನು. ಪರಿಣಾಮ ಅಲ್ಲ, ನಡೀಲಿಲ್ಲ. ನಮ್ಮದು ನಡೆಯುವುದಿಲ್ಲ. ನಮ್ಮದು ನಡೆಯುವುದಿಲ್ಲ ಅಂದ್ರೆ? ಅಲ್ಲ, ನಾವು ಹೇಳಿದ್ರು ನಡೆಯುವುದಿಲ್ಲ. ತೀರ್ಮಾನ ಬೇರೆ ಕಡೆಯಲ್ಲಿ ಅದು ಮುದ್ರೆ ಒತ್ತುವುದು. ಹಾಗಾಗಿ ಅವ ಯುದ್ಧಕ್ಕೆ ಮುಂದುವರಿದ. ಸಮಸ್ಯೆ ಅದೇ. ಏನು ಮುದ್ರೆ ಒತ್ತುವುದಕ್ಕೆ ಒಬ್ಬರು, ನೋಡಿಕೊಳ್ಳುವುದಕ್ಕೆ ಇನ್ನೊಬ್ಬರು ಅಂತಾದ್ರೆ ಅದರಷ್ಟು ದೊಡ್ಡ ಅತಂತ್ರ ಸ್ಥಿತಿ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅಲ್ಲ, ಅದು ಹೌದು. ಇನ್ನೇನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ತುಂಬಾ ಸಮಯ ಆಯ್ತಲ್ಲ. ಕೆಲವು ಸಲ ಆಳುವವರ ಮುಂದೆ ಮುದ್ರೆ ಒತ್ತುವವರು ಹಿಂದೆ ಆದ್ರೆ ಆಗುವುದು ಇದೆ. ಏನಾಯ್ತು, ಏನ್ ಮಾಡುದು? ಯುದ್ಧ ಆಯ್ತು. ಯುದ್ಧ ಆದದ್ದು ಅರ್ಜುನನೊಂದಿಗೆ. ಅರ್ಜುನನೊಂದಿಗಿನ ಯುದ್ಧದಲ್ಲಿ ನನ್ನ ಮಗನಾದ ನಿನ್ನ ಭಾವನಾದಂತಹ ಪ್ರವೀರ ಅಳಿದು ಹೋಗಿದ್ದಾನೆ. ನಾನು ಯುದ್ಧ ಮಾಡಿ ಸೋತಿದ್ದೇನೆ. ಏನು ಮಾಡಿದು ಅಂತ ಗೊತ್ತಾಗುದಿಲ್ಲ.
ಅಂತ ಗೊತ್ತಾಗುವುದಿಲ್ಲ. ಹಳೆಯ ದೇವರು ಏರ್ತಾ ಇರುವುದಲ್ವ ಯಾವಾಗಲೂ? ಆದರೆ ಏರಬೇಕಾದ ಹೊತ್ತಿನಲ್ಲಿ ಏರಬೇಕಾಗುತ್ತದೆ, ಏರಬೇಕಾದ ಜಾಗದಲ್ಲಿ ಏರಬೇಕಾಗುತ್ತದೆ, ಯಾರ ಮುಂದೆ ಏರುವುದು ಎನ್ನುವಂತಹ ಪ್ರಶ್ನೆ ಹುಟ್ಟುತ್ತದೆ. ಈಗ ನಿಮ್ಮಲ್ಲಿ ಹೋರಾಟಕ್ಕೆ ನಿಂತವ ಅರ್ಜುನ ಪಾರ್ಥ, ಎಷ್ಟು ಮಂದಿ ಇದ್ರು ನಮ್ಮಲ್ಲಿ ಈಗ ನೋಡಿದ್ರೆ ಎಷ್ಟು ಮಂದಿ ಇದ್ದಾರೆ. ನೀನು ಬರುವಾಗ ಇಷ್ಟಾದ್ರೂ ಇದ್ದಾರಲ್ವ ಪುಣ್ಯ, ಅದು ನನ್ನ ಯೋಗ. ಯಾಕೆ ಬಲ್ಲಿರಾ? ಇಷ್ಟು ಮಂದಿ ಎಲ್ಲ ಪಾರ್ಥನ ಸೇನೆಯ ಆಘಾತಕ್ಕೆ ಆಹುತಿಯಾಗಿ ಹೋದರು, ಹೋಗಿದ್ದಾರೆ. ಇದೇ ನಮಗೆ ಪರಿಣಾಮ ಏನು ಎನ್ನುವುದನ್ನು ಪ್ರತೀಕ್ಷಿಸುವುದಕ್ಕೆ ಸಾಧ್ಯವಾಗುತ್ತದೆ. ಪಾರ್ಥನೊಂದಿಗೆ ಯುದ್ಧ, ಪಾರ್ಥ ಪ್ರಧಾನವಲ್ಲ ಮಾವಯ್ಯ, ಪಾರ್ಥನನ್ನಾಧರಿಸಿದ ಪ್ರಧಾನ ಮೂರ್ತಿ ಯಾರು ಎನ್ನುವುದು ಮುಖ್ಯ. ನೀಲಮೇಘಶ್ಯಾಮನಾದಂತಹ ಕೃಷ್ಣ, ಕೃಷ್ಣಾಭಿರಕ್ಷಿತರಾದ ಶ್ರೀ ನಿವಾಸ, ಆ ಐಶ್ವರ್ಯರೇ ಅವರಲ್ಲಿ ವಾಸವಾಗಿದೆ. ಯಾವುದು ಐಶ್ವರ್ಯ? ಕೇವಲ ಧನ ಸಂಪತ್ತೇ ಐಶ್ವರ್ಯವಲ್ಲ. ಒಬ್ಬ ಪ್ರಭುವಾದವನು ಶ್ರೀಮಂತನಾದರೆ ಸಾಕಾಗುವುದಿಲ್ಲ, ಧೀಮಂತನಾದರೆ ಸಾಕಾಗುವುದಿಲ್ಲ. ಶ್ರೀಮಂತಿಕೆ ಧೀಮಂತಿಕೆ ಜೊತೆಯಲ್ಲಿ ಪಾರಮಾರ್ಥಿಕತೆ ಎನ್ನುವುದು ಬೇಕಾಗುತ್ತದೆ. ಯಾವ ಆತನಲ್ಲಿ ಪಾರಮಾರ್ಥಿಕತೆ ಧಾರ್ಮಿಕತೆ ಒಪ್ಪಿಕೊಂಡಿರ್ತದೋ ಅವನು ನಿಜವಾದ ರಾಷ್ಟ್ರನಾಯಕನಾಗಿ ಕಂಗೊಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹ ರಾಷ್ಟ್ರನಾಯಕತ್ವವನ್ನು ಒಪ್ಪಿಕೊಂಡು ಉತ್ತರದ ಎತ್ತರದ ಹಿಮಾಲಯದ ತುತ್ತ ತುದಿಯಿಂದ ದಕ್ಷಿಣಾವರ್ತದ ಕಟ್ಟ ಕಡೆಯ ಧನುಷ್ಕೋಟಿವರೆಗಿನ ಅಖಂಡ ಭರತ ಖಂಡದ ಪ್ರಭುಶಕ್ತಿಯಾಗಿ ಮೆರೆಯುವ ಧರ್ಮ ಸಾಮ್ರಾಜ್ಯದ ಪ್ರಭುಶಕ್ತಿ ಧರ್ಮರಾಯ ಸಾಧು ಮಾನಿತ ಯೋಗಿಗಳೆಲ್ಲ ಒಪ್ಪಿದ್ದಾರೆ, ತ್ಯಾಗಿಗಳೆಲ್ಲ ಒಪ್ಪಿದ್ದಾರೆ. ಅಂತಹ ಸಮರ್ಥನಾದ ಪ್ರಭುಶಕ್ತಿ ಅಂತಹವನ ಅನುಜ ಇವತ್ತು ಬಂದವನಿದ್ದಾನೆ. ಜೊತೆಯಲ್ಲಿ ಕೃಷ್ಣಾನುಗ್ರಹ. ಕೆಲವರೆಲ್ಲ ಅಧಿಕಾರ ಇಟ್ಟುಕೊಂಡು ನಡೆಸುವುದಲ್ಲ, ಅವರು ಹಿಂದೆ ಇತ್ತುಕೊಂಡು ಇಂತಹವನೇ ಅಧಿಕಾರ ಮಾಡಬೇಕು ಅಂತ ಸೂಚಿಸುವುದು. ಆದ್ದರಿಂದ ತನ್ನಂಗೆಯ ನೆಲ್ಲಿಕಾಯಿಯಂತೆ ಪಾಂಡವರನ್ನಿರಿಸಿಕೊಂಡು ಈಗ ಎಲ್ಲ ಹಾಗೆ ಮೊದಲನೇದು ಮತ್ತೆ ಎರಡನೇದು ನಡೆಯುವುದಿಲ್ಲ, ತೃತೀಯ ರಂಗದೇ ನಡೆಯುವುದು. ಹೌದು, ಆದರೆ ಒಂದುಂಟು, ಆದರೆ ತೃತೀಯ ರಂಗ ಅಂತ ಯಾವುದನ್ನು ಭಾವಿಸ್ತೇವೋ ಆ ಕಾಲದಲ್ಲಿ ನಾವು ಎಚ್ಚರಿಕೆಯಿಂದಿರಬೇಕು. ನಮಗೆ ಯಾವ ರಂಗ ಆದೀತು ಅಂತ ಅನಂಗ ರಂಗ ಎನ್ನಿಸಿಕೊಂಡಂತಹ ಶ್ರೀಕೃಷ್ಣನ ಯೋಗ್ಯತೆಯನ್ನು ಅರ್ಥ ಮಾಡಿಕೋ. ಹಾಗಾಗಿ ಅವನು ಬಂದಿದ್ದಾನೆ ಅಂತಾದ್ರೆ ಅವನಲ್ಲಿ ವಿರೋಧಿಸುವುದರ ಬದಲಾಗಿ ಸಾಮದಿಂದೊಡಂಬಟ್ಟು ನಾವು ಅವನ ಜೊತೆಯಲ್ಲಿರುವುದು ಒಳ್ಳೇದಲ್ಲ. ನಿನ್ನ ಹಾಗೆ ಉತ್ತರದ ಎತ್ತರದಿಂದ ಧನುಷ್ಕೋಟಿಯವರೆಗೆ ಅಂತ ಅಷ್ಟು ಒಬ್ಬ ಹಾಕಿ ಹೇಳಬೇಕು ಅಂತ ಆಗ್ತದೆ, ನಮಗೆ ಸ್ವಾತಂತ್ರ್ಯ ಇಲ್ವೇ ಹೇಳಲಿಕ್ಕೆ? ಆ ವಿಷಯ ಇಲ್ಲಿ ಉಂಟು. ಅತ್ತೆಯವರೇ, ನೀವು ಪ್ರಾಜ್ಞರಿದ್ದೀರಿ, ಸುಮ್ಮನೆ ನೀವು ನಮ್ಮದ್ದು ನಡೀಬೇಕು ನಮ್ಮದ್ದು ನಡೀಬೇಕು ಅಂತ ಇನ್ನು ಪಪ್ಪೆ ಹಾಕಿದ್ರೆ ಪ್ರಯೋಜನ ಇಲ್ಲ. ಅತ್ತೆ, ನಮ್ಮದು ನಡೀತದ ಇಲ್ಲೋ ಪ್ರಶ್ನೆ ಅಲ್ಲ, ಅಲುಗಾಡಿಸ್ಲಿಕ್ಕೆ ಕೊಡ್ತದೆ ನಮಗೆ. ಅಷ್ಟು ಅಷ್ಟು ಮಾಡಿದ್ರೆ ಬಿಡುವವರಲ್ಲ ಅಲ್ಲ, ನಿನಗೆ ನೀ ಬರುವಾಗ ಜನ ಕಡಿಮೆ ಕಾಣ್ತದಲ್ಲ ನಿನಗೆ. ಹೌದು, ನಿಮಗೆ ಹೋದವರ ಕುರಿತಾಗಿ ಲಕ್ಷ ಉಂಟೆ ಬಿಟ್ರೆ ಇಲ್ಲಿದ್ದ ಪ್ರಾಮಾಣಿಕತೆಯ ಕುರಿತಾಗಿ ನಿನಗೆ ಒಂದಿಷ್ಟು ಯೋಚನೆ ಇಲ್ಲ. ಹಾಗಾದ್ರೆ ನಮ್ಮವರು ನನಗೋಸ್ಕರವಾಗಿ ಇದ್ದಾರಂತ ಅಲ್ಲ, ಅದನ್ನು ಯೋಚನೆ ಮಾಡೋದಿಲ್ಲ ನೀನು? ಖಂಡಿತ ಇವರ ಬಗ್ಗೆ ಅಭಿಮಾನ ಉಂಟು. ಮತ್ತೆ ನಮ್ಮವರು ಇನ್ನೂ ಇದ್ದಾರೆ ಅಂತಾದ್ರೆ ಇವರನ್ನು ಕೊನೆವರೆಗೆ ಉಳಿಸಿಕೊಳ್ಳಬೇಕು. ಇವರಿಗಾಗಿ ಈ ನೆಲ, ಈ ಜಲ, ಈ ಸಂಸ್ಕಾರ, ಈ ಸಂಸ್ಕೃತಿಯನ್ನು ಉಳಿಸಬೇಕು ಅಂತಿದ್ರೆ ನಾವು ಎಚ್ಚರಿಕೆ ವಹಿಸಬೇಕು. ಮೇಲೆ ಇದ್ದವ ಎಂತವ ಅಂತ ನೋಡಬೇಕು. ಧರ್ಮರಾಯನ ಬಗ್ಗೆ ಅಪಾರ ಅಭಿಮಾನ ಬೇಕು. ಅವ ಇದ್ದರೆ ನಾವಿದ್ದೇವೆ, ಅವ ಇದ್ದರೆ ಸಂಸ್ಕಾರ ಉಂಟು, ಅವ ಇದ್ದರೆ ಸಂಸ್ಕೃತಿ ಉಂಟು. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನು ಯಾವಾತನು ಆಧರಿಸ್ತಾನೋ ಅವನನ್ನು ಒಪ್ಪಿಕೊಳ್ಳುವ ಒಡಲು ತಲೆಯಮ್ಮ. ನೀನು ಯಾವ ಪಕ್ಷದಿಂದ ಬಂದಿದ್ದೀರಾ? ಅದಾಗಲಿಕ್ಕಲ್ಲ, ಈಗ ನೀನು ನಿಜವಾಗಿ ಆದ್ರೆ ಬೇರೆ ಯಾರಲ್ಲಪ್ಪ ಇಲ್ಲಿ ತೃತೀಯ ರಂಗದವನು? ನೀನೆ ಅಲ್ಲದೇ ಇದ್ದರೆ ನಿಜವಾಗಿ ಆದ್ರೂ ನಮ್ಮ ವಿರೋಧಿಯಾದದ್ದು ಪಾಂಡವರು ಈ ಹೊತ್ತಿಗೆ. ನೀನು ಸ್ವಪಕ್ಷದವನು ಹೌದಾ? ನೀವು ಪಕ್ಷೇತರನಾಗಿ ಅಂತಾದ್ರೆ ಹೇಳಿದ್ರು ಒಪ್ಪಿಕೊಳ್ಬೋದಾಗಿ. ನಮ್ಮಲ್ಲೇ ನಿಂತುಕೊಂಡು ನಮ್ಮದನ್ನು ಪಡೆದುಕೊಂಡು ಈಗ ನೀವು ಅವರನ್ನು ಹೊಗಳಿಕೆಂತ ಆದ್ರೆ ಉರಿಯುವ ಬೆಂಕಿಯಲ್ಲ ವಾಕ್ಯಕ್ಕೆ ಉತ್ತರ ಕೊಟ್ಟು ಮುಂದೆ ಸಾಗುತ್ತೇನೆ. ನನಗೆ ಪಕ್ಷ ಭೇದವಿಲ್ಲ, ಮತ ಭೇದವಿಲ್ಲ, ಜಾತಿ ಭೇದವಿಲ್ಲ. ನೀತಿ ಉಳ್ಳಡೆ ನಮ್ಮ ಮತವಿಹುದು, ನೀತಿ ಉಳ್ಳಡೆ ನಮ್ಮಲ್ಲಿ ಸಮ್ಮತಿ ಇಹುದು. ಯಾಕೆ ಬಲ್ಲಯ್ಯ? ಧಾರ್ಮಿಕತೆ ಎಂದು ಒಪ್ಪುವ ವ್ಯವಸ್ಥೆ ನಮ್ಮದು. ಅತ್ತೆಯಾದರೇನು, ಮಾವನಾದರೇನು, ನೀವು ಮಗಳನ್ನು ನನಗೆ ಇತ್ತವರು ಅಲ್ಲೇ ನನ್ನ ಕರುಳು ಕೊಟ್ಟದ್ದು
ಸರಳು ಕೊಟ್ಟದಲ್ಲ ನಿನಗೆ. ಸ್ವಹಾದೇವಿಯ ಪತಿಯಾಗಿ ಸ್ವತಂತ್ರತೆಯನ್ನು ಬಲ್ಲವ ನಾನು, ಅದರಿಂದ ನೀ ಕರುಳು ಕೊಟ್ಟವಳು. ಯಾವ ಕಾಲಕ್ಕೂ ನಿನ್ನ ಒಡಲು ಕಬ್ಬಿಣದ ಸರಳಾಗಬಾರ್ದಮ್ಮ. ಮಾತೇಳ ನಾನು, ಸುಮ್ಮನೆ ನಿಂತುಕೊಂಡು ಪಕ್ಷದೊಳಗೆ ಕೆಲಸ ಮಾಡುವವರನ್ನಾದ್ರೂ ನಂಬುವುದು? ಬರೀ ಬಾಯಲ್ಲಿ ಮಾತಾಡ್ತಾರಲ್ಲ ಅವರಷ್ಟು ಅಪಾಯಕಾರಿಗಳು ಮತ್ತೊಬ್ಬರಿಲ್ಲ. ಯಾಕೆ ಗೊತ್ತಾ, ಇವನಂತ ಅಪಾಯಕಾರಿ ಮತ್ತೊಬ್ಬ ಇಲ್ಲ. ನಿಜವಾಗಿ ಆದ್ರೂ ನನ್ನ ಮಗಳನ್ನು ಮದುವೆ ಆಗುವಂತ ಕಾಲದಲ್ಲಿ ಎಷ್ಟು ನಾಟಕ ಮಾಡಿದ್ಯೋ ನೀನು. ನಮ್ಮಲ್ಲಿ ಎತ್ತೆಯ ನಡೀತಾ ಇತ್ತು, ನನ್ನ ಮಗಳು ಹತ್ತಿರ ಕುತ್ಕೊಂಡು ಬೇಕಾದ ಹಾಗೆ ಹಾಕುತ್ತಾ ಇರುವಾಗ ಏನು ಬೆಂಕಿ ದಗ 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 ಉರಿಯುತ್ತದೆ. ನನ್ನ ಮಗಳು ಆ ಕಡೆ ಎದ್ದು ಹೋದ್ಲ, ಬರೀ ಹೊಗೆ ಬಿಟ್ಟರೆ ಮತ್ತೆಂತದೂ ಇಲ್ಲ. ಮಗಳು ಹತ್ತಿರ ಬಂದು ಕೂತ್ಲು, ಪುನಃ ಬೆಂಕಿ ಉರಿಯಿತು. ಆಚೆ ಹೋಯ್ತಾ ಇಲ್ಲಿ ಋತುವಿಜರಿಗೆ ಕಂಡು ಬಿಡ್ಲಿಕ್ಕೆ ಆಗುದಿಲ್ಲ ಹೊಗೆ. ಏನಪ್ಪ ಹೀಗಾಗುತ್ತದೆ? ನಿಮಿತ್ತ ಹಾಕಿ ನೋಡಿತು. ಆಗ ಜ್ಯೋತಿಷ್ಕರು ಹೇಳಿದ್ರು, ಅಗ್ನಿ ನಿಮ್ಮಲ್ಲಿ ನಿಮ್ಮ ಮಗಳ ಮೇಲೆ ಕಣ್ಣಿಟ್ಟಿದ್ದಾನೆ, ಮದುವೆ ಮಾಡಿಸಿಕೊಡಿ ಎನ್ನುವ ಹಾಗೆ. ಹೋಮಕುಂಡದಲ್ಲಿ ಉರಿಯುತ್ತಿರುವಂತಹ ದೇವರಾಗಿ ಕೂತ್ಕೊಳ್ಳುವ ಸಭೆಯಲ್ಲಿದ್ದ ಹೆಣ್ಣು ಮಕ್ಕಳಿಗೆ ಕಂಡು ಹಾಕುವಂತಹ ಪಾಪಿಗಳು ನೀವೆಲ್ಲ ಇಲ್ಲಿ ಬಂದುಕೊಂಡೆಲ್ಲ ಬೇಕಾದ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು. ಹಿಂದ್ಗಡೆ ನಿಮಗಿರುವ ಹೆಣ್ಣು ಮಕ್ಕಳ ಚಪಲ ಅಗ್ನಿ ಹೌದು ಅಂತಿದ್ರೆ, ಕೇವಲ ಹೆಣ್ಣು ಮಕ್ಕಳ ಮುಖ ನೋಡುವ ಅಗ್ನಿ ಹೌದು ಅಂತಿದ್ರೆ ನಿನಗೆ ಆವತ್ತು ಅಲ್ಲ ನಿಮ್ಮನ್ನು ಪ್ರಶ್ನಿಸುವುದಲ್ಲ ತಾಯಿಯ ಸ್ಥಾನ, ನಿಮಗೆ ತಲೆ ಬಿಡುವುದಿಲ್ಲ. ತಲೆ ಇತ್ತಲ್ಲಮ್ಮ, ಗೊತ್ತಿತ್ತು ನನಗೆ. ಯಾಕೆ ಕೊಟ್ಟಿರಿ ನಿಮ್ಮ ಮಗಳನ್ನು? ಮಗಳ ಮನಸ್ಸಿನಲ್ಲಿತ್ತು ನಾನೇ ಆಗಬೇಕು ಅಂತ. ಒಂದು ಮಾತು ಕೇಳು, ನೀ ಈ ಹೊತ್ತಿಗೆ ಬಂದ ಅವನನ್ನು ಎಷ್ಟು ಬೇಕಾದ್ರೂ ಹೋಗಳು, ಅತ್ತೆ ನಾನು ಎಚ್ಚರ ಉಂಟಲ್ಲ. ಖಂಡಿತ ಉಂಟು ಅಮ್ಮ, ಇಲ್ಲಿ ಕೇಳು. ನನಗೆ ಇನ್ನೂ ಅತ್ತೆ ಉಳಿಬೇಕು, ಅತ್ತೆಯನ್ನು ಕಾಣಬೇಕು ಅಂತ ಉಂಟು. ಅವಳು ಮಾತಾಡೋದನ್ನು ಕೇಳು, ನಿನಗೆ ಇದು ಹೊಸತು, ನನಗೆ ಅಭ್ಯಾಸ ಆಗಿದೆ. ನೀನು ಅದಕ್ಕೆ ಆಗ ಆಗ ಮಾತಾಡುದು. ನಿನಗೆ ಇವತ್ತು ದೇವಲೋಕದ ಸಭೆಗೆ ಹೋಗ್ಲಿಕ್ಕೆ ಇಲ್ವಾ? ಕಳಿಯುವುದ ನೀನು ಮಾವಾ ಮಾವಾ, ನನಗೆ ಅದೇ ವಿಚಿತ್ರ. ಒಪ್ಪಳು ಹೆಂಡತಿ ಎಲ್ಲ, ಮೂರು ಹೆಂಡತಿ ಇದ್ದು ನಾ ಸುಧಾರಿಸ್ತೇನೆ, ನೀವು ಈ ಒಂದು ಹೆಂಡತಿಯನ್ನು ಹೇಗೆ ಸುಧಾರಿಸ್ತೀರೋ? ನಾನು ಸರ್ವ ಪಕ್ಷಕ, ನನ್ನನ್ನು ನೋಡಿ ಹೀಗಿದ್ದೇನೆ, ನಿಮ್ಮನ್ನು ನೋಡುವಾಗಲೇ ಗೊತ್ತಾಗುತ್ತದೆ ಯಾರು ಸುಧಾರಿಸುವುದು ಅಂತ. ಇಲ್ಲಿ ಕೇಳು, ಪಾಂಡವರು ಧಾರ್ಮಿಕರು ಅಂತ ಹೇಳ್ತೀಯಲ್ಲ, ನಾವು ಅಧಾರ್ಮಿಕರ? ಖಂಡಿತ ಅಲ್ಲ. ಧರ್ಮರಾಜ ಸಾಧು ಸಾಧು ಮಾನಿತನು, ನಾವೆಂತ ನಮ್ಮ ಊರಿಗೆ ಬಂದಂತ ಸಾಧು ಸನ್ಯಾಸಿಗಳ ಗಡ್ಡ ಕಿತ್ತಿದ್ದೇವ? ಇಲ್ಲಪ್ಪ. ಅವನು ಕೃಷ್ಣನ ಆರಾಧಕನು, ಆಸ್ತಿಕನಿದ್ದಾನೆ. ನಾವೇನ ಆಸ್ತಿಕರಲ್ಲ. ಅಲ್ಲ, ನಮ್ಮ ದೇವರ ಕೋಣೆಗೆ ಹೋಗಿ ನೋಡು, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿಕ್ ಆಗ್ಲಿಲ್ಲ. ಅಲ್ಲಿದ್ದ ಅಗರಬತ್ತಿ ಹೊಗೆಯಿಂದಲಾಗಿ ದೇಹದಲ್ಲಿ ಬೆವರು ಬರ್ತದೆ, ಅಷ್ಟು ಹೊಗೆ ಹಾಕುತ್ತೇವೆ ದೇವರ ಕೋಣೆಯಲ್ಲಿ. ಅಲ್ಲಿ ಹೊಗೆ ಮಾತ್ರ ಬರುವುದು, ದಗೆ ಇಲ್ಲಿಯೇ ಉಂಟು. ಅಷ್ಟು ಪೂಜೆ ಮಾಡ್ತೇವೆ ಅಂತ ಹೇಳಿದ್ರೆ ಹೌದಾ? ಉರಿಯುವ ಬೆಂಕಿ ಆಗುತ್ತೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಕರೆಸಿಕೊಂಡಿದ್ದೇವೆ. ಸಮುದ್ರದ ತೆರೆ ಮರಳ ದಂಡವರೆಗೆ ಬರಬೇಕು, ಮೀರಿ ಬಂದ್ರೆ ಮರ್ಯಾದೆ ಇಲ್ಲ ಸಮುದ್ರಕ್ಕೆ. ಇಲ್ಲ ಇಲ್ಲ, ಹಾವು ಹುತ್ತದೊಳಗಿರಬೇಕು, ಹೊರಗೆ ಅಡ್ಡಾಡಿದ್ರೆ ನಾವೇ ಕೋಲಿನಿಂದ ಬಡಿಯುತ್ತೇವೆ, ಬೆಂಕಿ ಉರಿಯುತ್ತಾ ಇದ್ರೆ ಶಾಖ ಪಾಕಾದಿಗಳನ್ನು ನಾವೇ ರಚಿಸುತ್ತೇವೆ, ಒಲೆಯಿಂದ ಬೆಂಕಿ ಹೊರಬಂತ ನೀರ್ ಹಾಕಿ ಆರಿಸುತ್ತೇವೆ, ಆಗ ಮಸಿ ಮುಟ್ಟಿದ್ರೆ ಕರಿ ಆಗುತ್ತದೆ. ಉರಿಯುವ ಬೆಂಕಿ ಆಗುತ್ತೀಯ, ಕಲೆಯಾಗುವ ಮಸಿ ಆಗುತ್ತೆ. ಖಂಡಿತ ಇಲ್ಲ. ಏನು ಯಾವತ್ತಿದ್ದರೂ ಸೂರ್ಯ ಪ್ರಖರತೆ ಬಿಡಬೇಕು, ಆದರೆ ಶಶಿ ತಂಪೇ ಕೊಡಬೇಕು. ಅದು ಅವಳು ಒಂದು ನಾಲ್ಕನೇದು ಬಿಟ್ಲು ಬಿಡು, ಅದರಲ್ಲಿ ಒಂದು ಹೆಣ್ಣು ಅಂತ ಉಂಟು, ಅದಿರ್ಲಿ. ಅವಳ ಮಗಳು ನಿನ್ನ ಮನೆಯಲ್ಲಿ ಹೀಗೆ ಮಾಡುವುದಾ? ಅವಳ ಬುದ್ಧಿ ಉಂಟು, ಏನಾದ್ರೂ ನಿನ್ನನ್ನು ಅನುಸರಿಸಿಕೊಂಡು ಹೋಗುತ್ತಾಳ? ಅದು ನನ್ನ ಪುಣ್ಯ, ಬಹುಶಃ ನಿಮ್ಮದ್ದು ಬಂದಿದೆ. ಈಗ ಈಗ ಹೋಗಿ ಅಲ್ಲಿ ನಮ್ಮ ಪರವಾಗಿ ಯುದ್ಧ ಮಾಡುವುದಿದ್ರೆ ಮುಂದುವರಿ, ಅಲ್ಲದ್ರೆ ಹಿತ ಸರಿ. ಏನು ಒಬ್ಬ ನಿಶ್ಶಕ್ತನಾಗಿ ಬಗ್ಗೆ ಧರ್ಮ ಪ್ರಜ್ಞೆ ಇದೆ, ಆದ್ದರಿಂದಲೇ ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ
ನಿಮಗೆ ಇಷ್ಟು ಹಟ್ಟ ಉಂಟು ಅಂತ ಆದ್ರೆ ನಿಮ್ಮ ಮಗಳನ್ನು ಕೊಂಡು ಹೋದ ನನಗೆ ಎಷ್ಟು ಹಟ್ಟ ಬೇಡ. ನೆನಪಿಟ್ಟುಕೋ, ಮಾವನ ಮನೆಗೆ ಬಂದಂತ ಅಳಿಯ ಮಾವನ ವಿರೋಧ ಕಟ್ಟಿಕೊಂಡ್ರು ತೊಂದರೆ ಇಲ್ಲ, ಅತ್ತೆಯ ಮನಸ್ಸಿಗೆ ನೋವು ಮಾಡಿದ ಅವನಿಗೆ ಕುಡಿಲಿಕ್ಕೆ ನೀರು ಸಿಗ್ಲಿಕ್ಕಿಲ್ಲ. ಅತ್ತೆಯವರೇ ಮಾವನ ವಿರೋಧ ಕಟ್ಟಿಕೊಂಡ್ರೆ ಎಲ್ಲಡಿಕೆ ಸಿಕ್ಕುದಿಲ್ಲ, ಅಷ್ಟೇ, ಅದಕ್ಕಿಂತ ಹೆಚ್ಚಿನದ್ದು ಇಲ್ಲ. ನಾವೊಲಿದ್ದಾರೆ ಮಂದಾಗ್ನಿ, ನಾ ಮುನಿದರೆ ಜ್ವಾಲಾಗ್ನಿ, ಪ್ರಳಯಾಗ್ನಿ. ಜ್ವಾಲಾಗ್ನಿ ಆಗು, ಮಂದ ಪ್ರಳಯಾಗ್ನಿ. ಹೌದು ಅತ್ತೆಯ ವಿಷಯ ಪ್ರಳಯಾಗ್ನಿಗಿಂತ ವಿಷಯದಲ್ಲಿ ಕಡಿಮೆ ಇದ್ರು, ಇಲ್ಲಿದ್ದು ಕಡಿಮೆ ಇಲ್ಲ. ಅರ್ಥ ಆಗುತ್ತೆ. ಮಾತ್ರವಲ್ಲ, ನಾ ಒಲಿದು ಚಿಂತಿಸಲ್ಪಟ್ಟೆ ಅಂತಾದ್ರೆ ಯಜ್ಞಾಗ್ನಿ ಮುಣಿದು ಮುಕ್ಕರಿಸಿದೆ ಅಂತಾದ್ರೆ ದಾವಾಗ್ನಿ. ಈ ವೇಳೆಯಲ್ಲಿ ಅಗ್ನಿಯ ವಿಧ ವಿಧದ ಮುಖವನ್ನು ಪ್ರಸ್ತುತಪಡಿಸುವುದಕ್ಕೆ ಇದೊಂದು ವೇದಿಕೆ. ನನಗೆ ಸಂಶಯ ಉಂಟು, ಬರ್ತೇನ ಬರ್ತೇನ ಅಂತ. ಇವತ್ತು ನನಗೆ ಅವಕಾಶ ಸಿಕ್ಕಿದೆ, ಸಿಕ್ಕಿದ ಅವಕಾಶದಲ್ಲಿ ಪಾಂಡವರಿಗೆ ಯಾರಿದ್ದಾರೆ ಅವರ ಜೊತೆಯಲ್ಲಿ? ನಾರಾಯಣ. ನಾರಾಯಣ ಅಗ್ನಿ ನಾರಾಯಣನ ದರ್ಶನವನ್ನು ಅವರಿಗೆ ಕಾಣಿಸ್ತೇನೆ. ಇದು ಗಂಡೆದೆಯ ಗಂಡು ಗೊತ್ತಾಯ್ತಲ್ಲ, ಪ್ರಾಮಾಣಿಕವಾಗಿ ಹೌದು. ಈ ಎದೆ ಗುಂಡಿ ಇದು ಕಲ್ಲು ಗುಂಡಿ, ನಮ್ಮದು ಬರೀ ಕಲ್ಲು ಗುಂಡಿ ಅಲ್ಲ. ಹಿಂದಿನವರು ಮೊದಲೊಬ್ಬರು ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ, ಇದು ತಂಪಜೆ ಸಂಪಜೆ ಅಂತ ಹೇಳಿದ್ದಾರೆ. ಅಂತದ್ದು ಇದು ಗೊತ್ತಾಯ್ತಾ? ಅದು ಮಾವನಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ನನ್ನ ಧೈರ್ಯದಲ್ಲಿ ಒಂದು ಮಾತಾಡಬೇಡ, ನನಗೆ ಮಾತಾಡಲಿಕ್ಕೆ ಧೈರ್ಯ. ನಮ್ಮನೆ ಗಂಡು ಸುರೋಳಿ, ಬಂದ ಹುಡುಗರಿ ನಾನು ಮುಂದೆ ಹೋಗುತ್ತೆ. ಇದು ನಮ್ಮನೆ ಗಂಡು ಸಹ ನನ್ನ ಮಾವ ಮಾತಾಡುವವರಲ್ಲೆಲ್ಲ ತುಂಬಾ ಮಾತಾಡ್ತಾರೆ, ಅದರಲ್ಲಿ ಹೆಂಡತಿಯಲ್ಲಿ ಮಾತಾಡುವಾಗ ಕಡಿಮೆ. ಊರಿನವರಲ್ಲಿ ಎಲ್ಲಾ ಕಡೆಯಲ್ಲಿ ಮಾತಾಡ್ತೇನೆ, ಊರಿನವರ ಮುಂದೆ ಸಿಂಹವೇ. ಇಲ್ಲಿ ಸಮಸ್ಯೆ ಏನು ಅಂತ ಕೇಳಿದ್ರೆ ನನ್ನ ಮೇಲೆ ದುರ್ಗೆ ಉಂಟು ಅಷ್ಟೇ. ಅಷ್ಟೇ, ಯೋಚನೆ ಮಾಡಬೇಡಿ. ಅದು ಹಾಗೆ ಒಲಿದರೆ ನಾರಿ ಮುನಿದರೆ ಮಾರಿ. ಎಲ್ಲಿಗೆ ಎಲ್ಲಿಗಾದರೂ ಮಾರುದಲ್ವಾ? ಅದು ಮಾರಿ ಬರುವುದೇ ಇಲ್ಲ. ಅಷ್ಟು ಬಡತನವ? ಅದು ತಾಯಿ ಮನೆ ಪದವ, ನಾಮ ಪದವ. ತಾಯಿ ಮನೆಯಲ್ಲಿ ಹೆಣ್ಣನ್ನು ಕೊಡುವಾಗ ಹೇಳುವುದೇ ಹಾಗೆ, ಮುನಿದರೆ ಮಾರಿ ಅಂತ. ಅಂದ್ರೆ ಮಾರುವುದು ಅಂತಲೇ ಪಡಕೊಳ್ಳುವವ ಜಾರಬಾರ್ದು ಅಷ್ಟೇ. ಆದ್ದರಿಂದ ಸ್ವಾಗತಕ್ಕೆ ನಾ ಸಿದ್ಧಳಿರ್ತೇನೆ, ನಾ ಹೋಗುತ್ತೇನೆ. ನೀನು ಹೋಗು, ನೀನು ಮುಂದೆ ಹೋಗು. ಹುಡುಗ ಮುಂದೆ ಹೋಗುದಲ್ಲ, ನೀವು ಹೋಗಬೇಕು ಜೊತೆಯಲ್ಲಿ, ಮೂಲ ಬಲ ಸಹಿತ ನೀವು ಹೋಗಬೇಕು. ನನಗೆ ನಿನ್ನೊಟ್ಟಿಗಿದ್ದ ಮೇಲೆ ಮುಂದೆ ಹೋಗಿ ಅಭ್ಯಾಸವೇ ಇಲ್ಲಲ್ಲ. ಇಲ್ಲ, ಯೋಚನೆ ಮಾಡಬೇಡಿ. ನೀ ಅವರನ್ನು ಹಿಂದೆ ಬಿಟ್ಟುಕೊಂಡು ಹೋಗಬೇಡ, ಮತ್ತೆ ನಿನ್ನನ್ನು ಮುಂದೆ ಕಳಿಸಿ ಅಲ್ಲಿಂದ ಹಿಂದೆ ಬಂದ್ರು ಬಂದ್ರು ಬಲ್ಲ. ಹಾಗಾಗಿ ಅವರನ್ನು ಮುಂದೆ ಇಟ್ಟುಕೊಂಡು ನೀ ಹೋಗಬೇಕು. ನಮಗೆ ಯಾವ ಬಲವೂ ಅಗತ್ಯ ಇಲ್ಲ. ಅಲ್ಲ, ಆದ್ರೆ ಅವರಿಗೆ ಮಾವಯ್ಯನನ್ನು ಒಟ್ಟಿಗೆ ಇರಿಸಿಕೊಂಡು ಸೇನಾ ಮುಖಂಡತ್ವವನ್ನು ನಾ ವಹಿಸ್ತೇನೆ. ಆಯ್ತು, ಬರುವಾಗ ಸ್ವಾಗತಕ್ಕೆ ನಾ ಸಿದ್ಧಳಿರ್ತೇನೆ. ಹೋಗುವಾಗ ಯಾವ ಅಗ್ನಿ? ಯಾವ ಅಗ್ನಿ? ಜ್ವಾಲ ಅಗ್ನಿ. ಬರುವಾಗ ಅಗ್ನಿಯ ಜ್ವಾಲೆ. ಹೌದಲ್ಲ? ನೋಡಿದರೆ ಪ್ರಳಯಾಗ್ನಿಯ ನಮ್ಮ ಸೇನಾ ವಾಹಿನಿಯನ್ನು ಆಪೋಷಣ ತೆಗೆದುಕೊಳ್ಳುವಂತಹ ಉದ್ದೇಶದಿಂದಲೇ ಮುಂದುವರಿದು ಬರುತ್ತಿರುವಂತೆ ಕಾಣ್ತಾ ಇದೆ. ಓಹೋ, ಈಗ ಅರ್ಥ ಆಯಿತು ನಮಗೆ. ಸಾಮಾನ್ಯವಾದಂತಹ ಅಗ್ನಿ ಅಲ್ಲ ಇದು, ನಮ್ಮ ಸೇನೆಯ ಮೇಲೆ ಆಕ್ರೋಶವನ್ನು ಹೊಂದಿ ಸಂಪೂರ್ಣ ನಾಶಗೊಳಿಸುವಂತಹ ನಿರ್ಣಯದಿಂದ ಬಂದ ವೈಶ್ವಾನರ ನೀಲಧ್ವಜನಿಗೆ ಮಗಳ ಗಂಡನೇ ಇದ್ದಾನೆ. ಏನು ಮಾಡೋಣ? ಹೋರಾಟದಿಂದ ಗೆಲುವನ್ನು ಹೊಂದುವುದು ಸಾಧ್ಯವೇ? ಹೋರಾಟ ಪಾಂಡವರ ಮರ್ಮ ಅಲ್ಲ, ಧರ್ಮ ಅಲ್ಲ. ಅನಿವಾರ್ಯವಾದರೆ ಮಾತ್ರ ಹೋರಾಟ. ಒಬ್ಬ ಸಾಮಾನ್ಯ ನೃಪನಾದಂತಹ ನೀಲಧ್ವಜನಲ್ಲೇ ಯುದ್ಧ ಬೇಡ ಹೇಳಿದ ಪಾರ್ಥ ವೈಶ್ವಾನರನಲ್ಲಿ ವಿರೋಧವನ್ನು ಸಾಧಿಸುವುದಕ್ಕುಂಟೆ. ಯಾವನು ಬೆಂಕಿ,
ನಮ್ಮ ಹೊಟ್ಟೆಯಲ್ಲಿ ಹಸಿವಿನ ರೂಪದಿಂದ ಪ್ರಾರಂಭ ಆಗ್ತದೆ ಬೆಂಕಿ. ಸ್ವಾಮಿ ನಮಗೆ ಅಪ್ಪಣೆ ಕೊಡಿಸಿದ್ದ ಕುರುಕ್ಷೇತ್ರ ರಣಧಾರುಣಿಯಲ್ಲಿ ನಾನೇ ವೈಶ್ವಾನರ ರೂಪದಿಂದ ಪ್ರತಿಯೊಬ್ಬನ ಹೊಟ್ಟೆಯೊಳಗೂ ಇದ್ದು ಕೊಟ್ಟಂತ ಆಹಾರವನ್ನೆಲ್ಲ ಜೀರ್ಣ ಮಾಡಿ ಅವರ ದೇಹ ಪೋಷಣೆಗೆ ಕಾರಣವಾಗುತ್ತೇನೆ. ಹಾಗಿದ್ರೇನು, ನಾವು ನಂಬಿದಂತಹ ಭಗವಂತನದೇ ಮತ್ತೊಂದು ರೂಪಾಂತರತ್ತ. ಅವನಲ್ಲಿ ವಿರೋಧವೇ ಸಲ್ಲದು. ಎಷ್ಟಕ್ಕೂ ವಿರೋಧವೇ ಅನಿವಾರ್ಯವಾದ ಕ್ಷಣದಲ್ಲಿ ಯಾವ ದೈವ ಶಕ್ತಿಯನ್ನಾದರೂ ವಿರೋಧಿಸಿ ನಿಲ್ಲಬೇಕಾಗುತ್ತದೆ. ಆದರೆ ಅದಕ್ಕಿಂತ ಮೊದಲು ಮಾಡಬೇಕಾದಂತಹ ಕರ್ಮದಲ್ಲಿ ಹಿಂದೆ ಉಳಿಯಕೂಡದು. ಸಂಪ್ರಾರ್ಥನೆಯೇ ದಾರಿ. ಕರುಣಾಧಿಕಾಯ ಯಜ್ಞೇಶ್ವರ ಅರ್ಜುನ. ಪ್ರಪಂಚದಲ್ಲಿ ಬೇರೆ ಬೇರೆ ಸ್ವರೂಪದಿಂದ ಪ್ರಪಂಚ ಬೆಳಗುವಂತಹ ಕಾರ್ಯವನ್ನೆಸಗುವ ಮಹಾನುಭಾವ ನೀನು. ಸೂರ್ಯನಾಗಿ ಪ್ರಪಂಚಕ್ಕೆ ಬೆಳಕು ಕೊಡುತ್ತಿ, ಅಗ್ನಿಯಾಗಿ ಆರಾಧನೆಗೆ ಅನುಕೂಲವನ್ನು ಒದಗಿಸಿಕೊಡುತ್ತಿ, ದೇವತೆಗಳಿಗೆ ಹವಿಸನ್ನು ಒಯ್ಯುವಂತಹ ಕಾರ್ಯವನ್ನು ಮಾಡಿ ದೇವತೆಗಳ ಮುಖಭಾವವೇ ನೀನು ಅನ್ನುವಂತಹ ನಿರ್ಣಯದಿಂದ ಪ್ರಪಂಚದಲ್ಲಿ ಮಾನ್ಯತನಿದೆ. ಸತ್ಯ ಮುನಿದೆಯ ಸ್ವಾಮಿ, ನಿನ್ನ ಪ್ರಸನ್ನತೆಗಾಗಿಯಲ್ಲೋ ನಾವು ಕೈಗೊಂಡದ್ದು ಅಶ್ವಮೇಧ. ಅಶ್ವಮೇಧ ಅಂದ್ರೆ ಏನು? ನಿನ್ನ ಮಾಧ್ಯಮದಿಂದಲೇ ನಾವು ಕೈಗೊಳ್ಳುವಂತಹ ಒಂದು ಕಾರ್ಯ ಅಂತ ಅರ್ಥ. ಸರಿ, ಅಗ್ನಿಯೇ ಮುನಿದರೆ ಉಣ್ಣುವ ಅನ್ನವೇ ವಿಷವಾದಂತಹ ಸ್ಥಿತಿ ಒದಗುತ್ತದೆ. ಯಾಕೆ? ಅಗ್ನಿಯ ಆರಾಧಕರು ನಾವು. ಯಾವ ಕಾಲಕ್ಕೂ ಅಗ್ನಿಯ ವಿರೋಧ ನಮಗೆ ಸಲ್ಲದು. ಇದು ಸದಾ ಸರ್ವದಾ ನಮ್ಮ ಮತಿಯಲ್ಲಿ ಜಾಗೃತವಾಗಿದೆ. ಸ್ವಾಮಿ, ಪಾಂಡವರದ್ದಾದಂತಹ ಪಾತ್ರತ್ವವನ್ನು ಪ್ರಪಂಚಕ್ಕೆ ಪ್ರಕಟಿಸಿದ ಮಹಾನುಭಾವ ನೀನು. ಯಾರು ಅರ್ಜುನ ಲೋಕ ಮೂರರ ಗಂಡೆಂದು ಪ್ರಪಂಚದಲ್ಲಿ ಮಾನಿತನಾಗಬೇಕು ಅಂತಾದ್ರೆ ನಿನ್ನದ್ದಾದಂತಹ ಕೃಪಾ ವಿಶೇಷ ಉಂಟು. ಗಾಂಡೀವಿ ನಿಜ ಹೆಸರಿದೆ ನನಗೊಂದು. ಹೇಗೆ ಬಂತು ಗಾಂಡೀವಿ ಎನ್ನುವ ಹೆಸರು? ವರುಣನಿಂದ ಅಗ್ನಿಗೆ, ಅಗ್ನಿಯಿಂದ ನಿನಗೆ. ನೀನು ಕೊಟ್ಟದ್ದರಿಂದ ಬಂತು. ಶ್ವೇತವಾಹನ ಯಾರು ಕೊಟ್ಟದ್ದು ನನಗೆ ರಥ? ನಾನೇ ಅಲ್ವಾ? ಒಂದು ಉದ್ದೇಶಕ್ಕಾಗಿ ನಿನ್ನನ್ನು ವಿನಿಯೋಗ ಮಾಡಿಕೊಂಡೆ. ನಿಜ, ಕಾಂಡವ ಪ್ರಸ್ತವನ್ನು ಸುಡಬೇಕಾದಂತಹ ಅವಶ್ಯಕತೆ ನಿನಗೆ ಬಂತು. ನಿನಗೊದಗಿದಂತಹ ಒಂದು ಅನಾರೋಗ್ಯವನ್ನು ಹೋಗಲಾಡಿಸುವುದಕ್ಕಾಗಿ ನಿನಗದನ್ನು ಸುಡುವಲ್ಲಿ ನನ್ನ ಸಹಾಯ ಬೇಕು ಅನ್ನುವಂತೆ ನೀನು ಕಾಣಿಸಿಕೊಂಡೆ. ಸತ್ಯ, ನನ್ನ ಸಹಾಯ ಇಲ್ಲದಿದ್ದರೆ ನಿನಗೆ ಸುಡುವುದಕ್ಕಾಗುವುದಿಲ್ಲ ಅಂತ ಅರ್ಥ ಅಂತ ನಾನು ಆಡಿದ್ದಲ್ಲ. ಪಾಂಡವರನ್ನು ಅನುಗ್ರಹಿಸುವುದಕ್ಕೆ ನಿನಗೊಂದು ನೆವನ ಬೇಕಾದದ್ದು. ಲೋಕ ಮೂರರ ಗಂಡಾಗಿ ಪ್ರಪಂಚದಲ್ಲಿ ಸ್ಥಾಪಿತನಾಗಬೇಕಾದಂತಹ ಪಾರ್ಥನಿಗೆ ಸುಮ್ಮನೆ ಕೊಂಡೋಗಿ ಕೊಡುವುದಕ್ಕಾಗುವುದಿಲ್ಲ. ಇಲ್ಲ, ಕೊಡುವುದಕ್ಕೊಂದು ನಿಮಿತ್ತ ಬೇಕು. ಹಾಗಿದ್ರೆ ನಿಮಿತ್ತ ಏನು? ಕಾಂಡವನವನ್ನು ದಹಿಸುವುದಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಡುವಂತೆ ನೀನು ನನ್ನಲ್ಲಿ ಬಂದು ಕೇಳಿ ಆ ಮೂಲಕವಾಗಿ ನನಗೆ ಕೊಡಬೇಕಾದದ್ದು ನನಗೆ ಕೊಟ್ಟು ಪ್ರಪಂಚದಲ್ಲಿ ಏಕಮೇವ ಅದ್ವಿತೀಯನಾದ ವೀರನಾಗಿ ಪ್ರಪಂಚದಲ್ಲಿ ಸ್ಥಾಪಿತನಾಗುವ ಹಾಗೆ ನನ್ನನ್ನು ಅನುಗ್ರಹಿಸಿದಂತಹ ನೀನೆ ಇಂದಿನ ದಿನ ಮುನಿದು ನಿತ್ತೆ ಅಂತ ಆದ್ರೆ ಹೇಗೆ ಸ್ವಾಮಿ ಇದು ಸಾಧ್ಯ ಆಗುತ್ತದೆ? ಬಾದರಾಯಣರ ಸೂಚನೆಯಂತೆ ಋಷಿ ಮಹರ್ಷಿಗಳ ನಿರ್ದೇಶನವನ್ನು ಕೈಗೊಂಡು ಕೃಷ್ಣ ಸಮ್ಮತಿಯನ್ನು ಸ್ವೀಕರಿಸಿ ಧರ್ಮಜ್ಞನಾದಂತಹ ಧರ್ಮಜ ಕೈಗೊಂಡಂತಹ ಹಯಕ್ರತು ಸಾಂಗಾಗಬೇಕು ಅಂತಾದ್ರೂ ನೀನು ಪ್ರಸನ್ನನಾಗಬೇಡವೇ ಅರ್ಜುನ? ರಿಪ್ಪುಗಳಲ್ಲಿ ಹೋರಾಟ ಮಾಡುವ ಕಾಲದಲ್ಲಿ ರಿಪ್ಪುವಿನ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ಯಾವಾತನು ಹೋರಾಟ ಮಾಡುತ್ತಾನೋ ಅವನೇ ನಿಜಾರ್ಥದ ಯೋಧ ಅನ್ನಿಸಲ್ಪಡ್ತಾನೆ. ಧನುರ್ವೇದದ ಸಾರ ಸರ್ವಸ್ವವನ್ನು ಅಧ್ಯಯನ ಮಾಡಿದಂತಹ ಗಾಂಡೀವಿ ನೀನು. ಒಂದು ಕಾಲದಲ್ಲಿ ನಿನ್ನ ಋಣವೂ ನನಗುಂಟು. ಕಾಂಡವ ಪ್ರಸ್ಥದ ದಹನ ಕಾಲದಲ್ಲಿ ಅನುಕೂಲನಾಗಿ ಒದಗಿ ಬಂದವ ನೀನು. ಈ ಕಾಲಕ್ಕಾಗುವಾಗ ನೀವು ಮಾಡುತ್ತಾ ಇರುವ ಈ ಕ್ರತು ಧರ್ಮಕ್ರತು ಎನ್ನುವುದನ್ನು ನಾ ಬಲ್ಲೆ.
ಆದ್ರೆ ನಮಗೆ ಅನಿವಾರ್ಯ ನೋಡು. ಏನ್ ದೇವ್ರೆ, ಕೆಲವು ಸಲ ಮದುವೆ ಆದ ಮೇಲೆ ಅತ್ತೆ ಮನೆಯನ್ನು ನೋಡಬೇಕಾಗುತ್ತದೆ, ಅತ್ತೆ ಮನವನ್ನು ನೋಡಬೇಕಾಗುತ್ತದೆ. ಈ ಎರಡನ್ನೂ ನೋಡಿದುದರ ಪರಿಣಾಮವಾಗಿ ಅವರಿಗೂ ಒಂದಷ್ಟು ತೃಪ್ತಿಯಾಗಲಿ ಎನ್ನುವ ಕಾರಣದಿಂದ ನಿಮ್ಮ ಬಿಡಾರವನ್ನೇ ಸುಡುತ್ತಾ ಬಂದೆ. ಈ ನಿಟ್ಟಿನಲ್ಲಿ ನಿನ್ನ ಪ್ರಾರ್ಥನೆಗೆ ಒಲಿದು ಬಂದಿದ್ದೇನೆ. ನೀನು ನನ್ನಲ್ಲಿ ಭಗವತ್ತತ್ವವನ್ನು ಕಂಡೆ, ಆದರೆ ನನ್ನ ಅತ್ತೆಗೆ ಇನ್ನೂ ಗೋಚರವಾಗಲಿಲ್ಲ, ನನ್ನ ಮಾವನಿಗೆ ಗೋಚರವಾಗಿದೆ, ಉಪಾಯ ಇಲ್ಲ. ಅದೇ ಅವರು ಕೆಸರಿನಲ್ಲಿ ಹೂತ ಕಂಬದಾಗ ಮ್ಯಾಚ್ಗೆ ಒಮ್ಮೆ ಈಚೆಗೆ ಆಗ್ತಾ ಇದ್ದಾರೆ. ಸತ್ಯ, ಆದರೇನು ಮಾಡೋಣ, ಕೆಸರಲ್ಲಿ ಹೂತವರನ್ನಾದರೂ ಆಧರಿಸಬೇಕಾದ ಹೊಣೆ ನಮಗುಂಟಲ್ಲ. ನೀ ಅಗ್ನಿ ನಾರಾಯಣ ಅಂತ ನನ್ನನ್ನು ಸಂಸಾರ ಬಿಡ್ಲಿಕ್ಕೆ ಉಪಾಯ ಇಲ್ಲ, ಸಂಘರ್ಷ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಹೋಗಿದೆ, ನಾನು ಇನ್ನು ಅಳಿಯನಾಗಿ ವ್ಯವಹರಿಸುವುದಲ್ಲ. ಈಗ ನೀನಂತೆ ಕೆಸರಲ್ಲಿದ್ದ ಕಂಬವನ್ನು ಸರಿಯಾದ ಒಂದು ಜಾಗದಲ್ಲಿ ನೆಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಹಾಗಾಗಿ ನಿನ್ನಲ್ಲಿ ವೈರ ಸಲ್ಲದು. ಅಯ್ಯೋ, ದೇವರು ಬಂದದ್ದು ಅನುಕೂಲವೇ ಆಯ್ತು. ಧರ್ಮಾತ್ಮರ ಮುಂದೆ ಎಷ್ಟೇ ಮಂದಿ ಇದ್ದರೂ ಹೋರಾಟ ನಡೆಯುವುದಿಲ್ಲ ಎನ್ನುವುದಕ್ಕೆ ಸಾಕ್ಷಿ 101 ಕೌರವರು, 11 ಸೇನೆ ಜಯ ಪ್ರಾಪ್ತಿಯಾಯಿತೇ, 5 ಪಾಂಡವರು, 7 ಸೇನೆ ಜಯವಾದದ್ದು ಧರ್ಮಕ್ಕೆ ಅಲ್ವೇ? ಆದ್ದರಿಂದ ಸತ್ಯಾತ್ಮರಿಗೆ ಧರ್ಮಾತ್ಮರಿಗೆ ಪ್ರಪಂಚದಲ್ಲಿ ಸೋಲಿಲ್ಲ ಅರ್ಜುನ. ಹಾಗಾದ ಕಾರಣ ಇನ್ನಾದರೂ ನಿನ್ನಂತಹವರ ಜೊತೆಗೂಡಿಕೊಂಡು ಬದುಕು ಕಟ್ಟಿಕೊಳ್ಳುವುದಕ್ಕೆ ಬೇಕಾಗಿ ಮಾವನನ್ನು ನಿನ್ನನ್ನು ಸಂಧಿಸಬೇಕು ಅಂತ ಯೋಚನೆ ಮಾಡಿದ್ದೇನೆ. ಓ ಮಾವಯ್ಯ, ನೀವು ಮೊದಲೇ ತಣ್ಣಗಾಗಿದ್ದೀರಿ. ನಾನು ಆಗಬೇಕಾದವರ ಎದುರು ತಣ್ಣಗಾದೆ, ನೀವು ಆಗಬಾರದವರ ಎದುರೇ ತಣ್ಣಗಾಗಿದ್ದೀರಿ. ನಾನು ಅನಿವಾರ್ಯಕ್ಕೆ ಬಿಸಿ ಆದದ್ದು ಅಲ್ವೇ ಮಾವಯ್ಯ? ಅಗ್ನಿಗಿಂತ ಹೆಚ್ಚು ಬಾಕಿದ್ದವರೇ ಬಿಸಿ ಆದ್ರೆ ಮತ್ತೆ ಅಗ್ನಿ ತಣ್ಣಗಾಗದೆ. ಆದ್ದರಿಂದ ಅಗ್ನಿಯ ಬಿಸಿ ಎಲ್ಲಿವರೆಗೆ ಅಂತ ಉಂಟು ಯೋಚಿಸಬೇಡ. ಅರ್ಜುನನ ಯೋಗ್ಯತೆಯ ಬಗ್ಗೆ ನೀ ಚೆನ್ನಾಗಿ ಬಲ್ಲೆ. ಮೊದಲೇ ಆಡಿದ್ದೇನೆ, ಶ್ರೀನಿವಾಸನ ಪಾದ ಸೇವಕರ ಕೂಡ ವೈರಬೇಕು. ನಾನೇ ಮಗನಲ್ಲಿ ಹೇಳಿದ್ದೇನೆ ಬೇಡ ಅಂತ. ಅಗ್ನಿ ರಹಸ್ಯ ಬಲ್ಲವರಿಗೆ ಅಗ್ನಿ ಸುಡುವುದಿಲ್ಲ ಅಲ್ವೇ? ನಮಗೆ ಅಗ್ನಿ ರಹಸ್ಯ ಗೊತ್ತು. ಮಾತ್ರ ಅಲ್ಲ, ಭಕ್ತಿಯಿಂದಲೇ ಅಗ್ನಿ ಸ್ತಂಭನದ ಅನುಗ್ರಹ ಅವರಿಗುಂಟು. ಆದ್ದರಿಂದ ಇನ್ನು ನೀನು ಹಾಗೆ ಧರ್ಮಾತ್ಮರಾದ ಪಾಂಡವರ ಜೊತೆಯಲ್ಲಿ ಉಳಿದೆ ಅಂತಾದ್ರೆ ಭವಿಷ್ಯದಲ್ಲಿಯೂ ಮಹಿಷ್ಮತಿಯ ಕಲ್ಯಾಣವಾಗುತ್ತದೆ. ಅವರ ಗರಿಮೆಯನ್ನು ಒಪ್ಪಿಕೋ ಮಾವ. ಇನ್ನಾದರೂ ಧರ್ಮಾತ್ಮರಾದ ಪಾಂಡವರ ಜೊತೆಯಲ್ಲಿ ಸಂಧಿಯ ಬೆಸಸುವುದು ನ್ಯಾಯ. ಅಲ್ಲ, ನನಗೆ ಸಂಧಿ ಮಾಡ್ಲಿಕ್ಕೆ ಮನಸ್ಸಿಲ್ಲದೆ ಅಲ್ಲ, ನಮ್ಮನ್ನೊಂದು ಕಾರಣದ ಅಗ್ಗ ಕಟ್ಟಿ ಆಗ್ತಾ ಉಂಟು, ನಿನಗೆ ಗೊತ್ತುಂಟಲ್ಲ. ಕೆಲವೊಂದು ಸಲ ಏನು ಗೊತ್ತೋ ಮಾವ, ನಾವೇ ನಮ್ಮವರನ್ನು ಬಿಡುವುದು, ನಮ್ಮ ಮನೆಯವರು ನಮ್ಮ ಅಂಕೆಯಲ್ಲಿ ಆರಂಭದಿಂದಲೇ ಇಲ್ಲದೆ ಹೋದ್ರೆ, ಅವರ ಅಂಕೆಯೊಳಗೆ ನಾವು ಸಿಕ್ಕಿದ್ರೆ ಕೊನೆಗೆ ಅಂಕವೇ ಆಗುವುದು ಬಿಟ್ರೆ ಅದು ನಿರಾತಂಕವಾಗಿ ಬಗೆಹರಿಯುವುದಿಲ್ಲ. ಕೆಲವೊಂದು ಸಲ ಮಡದಿ ನಮ್ಮನ್ನು ಅತಿಕ್ರಮಿಸಿದಳು ಅಂತಾದ್ರೆ ಅವಳನ್ನು ಅತಿಕ್ರಮಿಸಬಹುದಾದ ಧ್ಯೇಯ ಧೋರಣೆಯನ್ನು ನಾವು ತಳೆಯಬೇಕು. ಈ ಸಲ ನೀವು ಗಟ್ಟಿ ನಿಲ್ಲಬೇಕು. ಅಲ್ಲ, ನನಗೆ ಅಗ್ನಿದೇವರಿಗೆ ಹಠ ಇದ್ದಾಗ, ನಾನು ಮದುವೆ ಆಗುವ ಮೊದಲು ಗಂಡು ಆಗಿದ್ದೆ, ಈಗ ಗಂಡ ಆಗಿದ್ದೆ. ಹೌದು, ಆ ಕುಂಭು ಹೋಗಿದೆ ನನ್ನ. ಹೌದಲ್ಲ, ಗಂಡ ಮಾತ್ರ. ಮದುವೆ ಆಗುವ ಮೊದಲು ಎಲ್ಲಾ ಗಂಡುಗಳಿಗೆ ಒಂದು ಕೊಂಬು ಇರ್ತದೆ, ಗಂಡು ಮತ್ತೆ ಕೊಂಬು ಹೋಗ್ತದೆ. ಈಗ ನನ್ನ ಸ್ಥಿತಿಯು ಹಾಗೆ ಆದ. ಹೌದು, ಇನ್ನು ನೀವು ಹಾಗಲ್ಲ, ಇನ್ನು ಗಂಡ ಆಗಬೇಕು. ಗಂಡು ಆಗಿ ಗಂಡನಾಗಬೇಕು. ನೀವು ಯಾಕೆ ಹೆಂಡತಿಗೆ ಹೆದರುವುದು? ಯಾವ ತರಲ್ಲಿ ನೀವು ಅವರಿಗಿಂತ ಕಡಿಮೆ? ಯಾವ್ದ್ರಲ್ಲಿ ಅಂದ್ರೆ? ಒಂದು ಶಾರೀರಿಕವಾಗಿ. ನೀನು ಹೇಳುವುದನ್ನ ಅಂತ ಗೊತ್ತುಂಟು ನನಗೆ. ಹೆಂಡತಿಗೆ ಹೆದರಿದ್ದಲ್ಲ, ಸಮಾಜಕ್ಕೆ ಹೆದರುವುದು. ಈಗ ಮನೆಯ ಜಗಳವನ್ನು ಊರಿಗೆ ತೋರಿಸಲಿಕ್ಕೆ ಆಗುತ್ತದ? ಯಾರಾದ್ರೂ ಒಬ್ಬ ಎರಡು ಕೈ ಸೇರಿದ್ರೆ ಅಲ್ವಾ ಚಪ್ಪಾಳೆ ಆಗುವ. ನಿಜ, ಒಂದು ಕೈ ಮುಂದೆ ಬರ್ತಿದ್ದಾರೆ, ಮತ್ತೊಂದು ಕೈ ಹಿಂದೆ. ಅರ್ಜುನ, ನಾವು ಸಮಾಧಾನ ಮಾಡಿದ್ರೆ ಅವಳು ಮಾತಾಡುದನ್ನು ಕೇಳಬಹುದು, ಇಬ್ಬರು ಮಾತಾಡಿದ್ರೆ ಊರಿನವ್ರು ಕೇಳಲಿಕ್ಕೆ ಆರಂಭ ಮಾಡಿದ್ರೆ. ಸಮಸ್ಯೆ ಅದಲ್ಲ, ಮನೆಯೊಳಗೆ ಗಂಡಸಿನ ಸ್ವರಸೇ ಕೇಳದೆ ಹೆಂಗಸಿನದ್ದೇ ಸ್ವರ ಕೇಳ್ತದೆ ಅಂತಾದ್ರೆ ಕೆಲವು ಸಲ ಗಂಡಸರು ಸ್ವರ ತೆಗೆಯಬೇಕಾಗುತ್ತದೆ. ಇನ್ನು ನೋಡುವ ಪ್ರಯತ್ನ ಮಾಡುವ. ಅರ್ಜುನ, ನಾನು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಇನ್ನೊಂದಿಗೆ ಬರುವವನಿದ್ದೇನೆ. ಅಯ್ಯೋ, ಕಪ್ಪ ಕಾಣಿಕೆ ಕೊಡ್ತೇನೆ ಅಂತ ಹೇಳುದು ಬೇಡ, ಅದು ವಿಧಿಯೇ ಅಲ್ವಾ? ವಿಧಿ ಯಾವುದು? ಆ ಕುತ್ತೂರಕ್ಕೆ ಕಟ್ಟಿದ ಮೇಲೆ. ಇದು ಇವತ್ತು ಸಂಜೆ ಆಯ್ತು, ನಾಳೆ ಹೊರಡಬೇಕಷ್ಟೇ.
ಇವತ್ತಿನ ಆತಿಥ್ಯ ಸ್ವೀಕರಿಸಬೇಕು. ಅಯ್ಯೋ, ನಾವು ಮತ್ತೆ ನಿಷ್ಠೂರದಿಂದ ಹೊರಡುದು ಅಲ್ಲಲ್ಲ ಇಲ್ಲಿ. ಇಲ್ಲ ಇಲ್ಲ, ಇಲ್ಲಿಗೆಲ್ಲ ಬಂದ ಮೇಲೆ ಮತ್ತೆ ಸಿಗುವ ಆತಿಥ್ಯ ಎಲ್ಲ ತೆಕ್ಕೊಳ್ಳದೆ ಹೋಗ್ಲಿಕ್ಕೆ. ಇದು ಮಾವಯ್ಯ, ಇನ್ನು ಮಾತ್ರ ನಾವು ಇಲ್ಲಿಂದಲೇ ನಿರ್ಗಮಿಸುವುದು. ಇನ್ನು ಅತ್ತೆ ನನ್ನನ್ನು ಕಂಡ್ರೆ ಮತ್ತೆ ಅತ್ತೆ ಅಳಿಯನ ಜಗಳ ಆರಂಭ ಆದ್ರೆ ಪ್ರಸಂಗ ಮುಗಿಲಿಕ್ಕಿಲ್ಲ. ನೀನು ಬೇಸರ ಮಾಡಬೇಡ, ನಿನ್ನನ್ನು ಇನ್ನೂ ಕರೀತಾರೆ, ಅನಿವಾರ್ಯಕ್ಕೆ ಬಂದಿದ್ದೇವೆ. ಮಹಾರಾಯ ಅರ್ಜುನ, ನಮ್ಮನ್ನು ಹೊಂದಿಗೆ ಇದ್ದುಕೊಂಡು ನೀನು ನಿರ್ದೇಶನ ಮಾಡುತ್ತಾ ನಮಗಿರಬೇಕು. ಹಿರಿಯ ನೀತಿ ಲೋಕಾನುಭವವನ್ನು ಹೊಂದಿದವನಿದ್ದಿ ಅಶ್ವಮೇಧ ತುಡಗ ಮುಂದೆ ಕ್ರಮಿಸುವುದಕ್ಕುಂಟು. ಆ ಸಂದರ್ಭದಲ್ಲಿ ನಿನ್ನ ಹೃತ್ಪೂರ್ವಕವಾದಂತಹ ಸಹಾಯ ಸಹಕಾರಗಳು ಬೇಕು. ನಾಳಿನ ದಿವಸ ಬರ್ತೇನೆ. ಸರಿ ಸರಿ. ಇಲ್ಲಿವರೆಗೆ ನೋಡದೆ ತುಂಬಾ ಸಮಯ ಆಯ್ತು, ಮರ್ತೋಗಿದೆ ನಾನು. ಅಲ್ಲ, ನಾನು ನಿಮ್ಮ ಮುಖದಲ್ಲಿ ಇದೊಂದು ರಾಜ ಟಿವಿ ಕಂಡದ್ದು ಯಾವಾಗ ಗೊತ್ತಾ? ಇಷ್ಟು ನಿಮಗೆ ಸಂತೋಷ ಕಂಡದ್ದು ಪುರೋಹಿತರು ಮದುವೆ ಮಂಟಪದಲ್ಲಿ ಅಂತರ್ಪಟ ಸರಿಸಿ ಮುಖ ನೋಡಿ ಮಾಲೆ ಹಾಕಿ ಅಂತ ಹೇಳಿದಾಗ ನಿಮ್ಮ ಮುಖದಲ್ಲಿ ಇದೇ ತೇಜಸ್ಸಿತ್ತು ಅವತ್ತು, ಮತ್ತೆ ಇವತ್ತೇ ಕಂಡದ್ದು ಅಂತ. ಅಲ್ಲ, ನಿನ್ ಅವತ್ತೇ ನಾನು ಕೊನೆಗೆ ನಗಾಡಿದ್ದು, ಮತ್ತೆ ಇವತ್ತೇ ನಗಾಡಿದ್ದು. ಅಂದ್ರೆ ಅಂದ್ರೆ ನಿಮಗೆ ಸಂಸಾರದ ಹೊಣೆಗಾರಿಕೆ. ಯುದ್ಧ ಕ್ಷೇತ್ರಕ್ಕೆ ಹೋದ ನನ್ನ ಗಂಡ ನಗು ನಗುತ್ತಾ ಗಂಭೀರನಾಗಿ ಬಂದಿದ್ದಾನೆ. ಅಯ್ಯೋ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಮಾತಾಡಿ ಅಭ್ಯಾಸ. ಎಷ್ಟು ಶ್ರಮವಾಯಿತೋ ಏನೋ. ಅಯ್ಯೋ ದೇವ್ರಿ, ಇದು ಇದು ಅಲ್ಲ, ಇದು ತಳಿರು ತೋರಣ ಕಟ್ಟಿ ತಿನ್ನುವಂತ ಕಟುಕ ಕತ್ತಿ ಹಿಡಿದು ಕುರಿಗೆ ಕೊಟ್ಟ ಹಾಗೆ ಕಾಣ್ತಾ ಉಂಟು ನನಗೆ. ಇದು ಎಷ್ಟು ಹೊತ್ತೋ ಏನು, ಯಾವಾಗ ಮುಗೀತದೆ ಏನು, ಅಲ್ಲ ಕಾಲ ಹೊತ್ತದು. ಈ ನಿಮ್ಮ ಈ ಗಂಡಸರಿಗೆ ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ಸಂತೋಷ ಅನುಭವಿಸೋದಕ್ಕೆ ಗೊತ್ತೇ ಇಲ್ಲ. ಯಾವಾಗಲೂ ಇದ್ರೆ ತೊಂದರೆ ಇಲ್ಲ, ನಿಮಗೆ ಕೂತ್ಕೊಳ್ಳಿಕ್ಕೂ ಗೊತ್ತಿಲ್ಲ, ನಾನೇ ಹೇಳಿಕೊಡಬೇಕು. ನೀನು ಹೇಳಿಕೊಡದೆ ಎಂತದ್ದು ಗೊತ್ತಾಗುದಿಲ್ಲ ನನಗೆ. ಈಗ ನಾವು ಗಂಡ ಹೆಂಡತಿ, ಅಯ್ಯೋ ದೇವ್ರೆ, ಎಷ್ಟು ಶ್ರಮದಲ್ಲಿ ಸುರಿತದೆ ಅದು. ನೀನು ತಂಪು ಗಾಳಿ ಹಾಕುದ ನನಗೆ, ಇನ್ನು ಬಿಸಿ ಬರ್ತದೆ ಅಂತ ಕಾಣ್ತದೆ. ಹೇಳಿದ್ರು ನಾನು ನೋಡಿ, ಯುದ್ಧ ಬೇಡ, ಯುದ್ಧ ಬೇಡ, ಯುದ್ಧ ಬೇಡ ಹೇಳಿದ್ರಿ. ಹೌದು, ನಾನು ಯುದ್ಧ ಮಾಡಲೇಬೇಕೆನ್ನುವ ಹಾಗೆ ಹೇಳಿದೆ. ಹೌದು, ನಿಮ್ಮನ್ನು ಕಳಿಸಿಕೊಟ್ಟೆ. ಹೌದು, ಈಗ ಜಯಶಾಲಿಯಾಗಿ ವಿಜಯನನ್ನು ಸಂವರಿಸುತ್ತಾ ವಿಜಯನನ್ನು ಸಂಪಾದಿಸುತ್ತಾ ಬಂದಿರೇ. ವಿಜಯನನ್ನು ಸಂಪಾದಿಸಿ ಬಂದಿದ್ದೆ. ಒಬ್ಬ ಮನೆಯಲ್ಲಿ ಯಜಮಾನ ನಿಜವಾಗಿ ಅದನ್ನು ಗೆಲುವು ಸಾಧಿಸುತ್ತಾನಂತಂದ್ರೆ ಕಾರಣ ಯಾರು? ಯಾರು? ಮನೆ ಹೆಂಡತಿ. ಅದಕ್ಕೆ ಗೃಹಿಣಿ ಗ್ರಹ ಮುಚ್ಚತೆ. ಒಬ್ಬ ಮನೆಯ ಗಂಡು ವಿಜಯ ಸಾಧಿಸ್ತಾನೆ ಅಂತಲೂ ಹೇಳಿದ್ರು ಹೆಣ್ಣೇ ಕಾರಣ, ಹೆಣ್ಣು ಮುಕ್ಕುವುದಕ್ಕೂ ಹೆಣ್ಣು ಕಾರಣ. ಗ್ರಹ ಮುಚ್ಚತೆ ಅಲ್ಲ, ಒಮ್ಮೊಮ್ಮೆ ಗೃಹ ಮುಚ್ಚುವುದೇ. ನೀನು ಅತಿ ಪ್ರೀತಿ ತೋರಿಸಬೇಡ ನನಗೆ. ಅಲ್ಲ ಅಲ್ಲ, ನಿಮ್ಗೆ ಹೆದರಿಕೆ ಆಗುತ್ತೆ. ಹೆದರಿಕೆ ಅಲ್ಲ, ನಾನು ನಿಮ್ಮಲ್ಲಿ ಕಾಣದಿದ್ದು ಒಂದೇ, ನಮಗೆ ನಿಮಗೊಂದು ಶೃಂಗಾರ ಭಾವ ಮಾತ್ರ ನಿಮ್ಮಲ್ಲಿ ಕಾಣಲಿಲ್ಲ, ಮತ್ತೆಲ್ಲ ಉಂಟಿದೆ. ಅಲ್ಲಪ್ಪ, ಅಲ್ಲ ಬರ್ಲಿಕ್ಕೆ ಒಂದು ಯಾವ್ದಾದ್ರು ಸಂದರ್ಭ ಬೇಕಲ್ಲ, ಅದು ಅನಿವಾರ್ಯಕ್ಕೆ ಎರಡು ಮಕ್ಕಳ ಆದದ್ದು. ನಿಮಗೆ ಈಗೆಲ್ಲ ಮದುವೆ ಅದು ಹೊಸತದಲ್ಲ. ಸ್ವಲ್ಪ ಮೈಕೈಯಲ್ಲ ಅಯ್ಯೋ, ನನ್ನ ಗಂಡನ ಮೀಸೆ ತೀಡ್ಬೇಕಪ್ಪ. ಏನು ಏನು, ಯಾಕೆ ಗೊತ್ತಾ? ಈಗ ನೀವು ಬೇಡ ಅಂತ ಹೆದರಿದ್ದು ನಾನು ಅಗ್ನಿಯ ಜೊತೆ ಸೇರಿಕೊಂಡು ಕಳಿಸಿದ್ದು. ಹೌದೌದು, ಹಾಗಾಗಿ ನಿಮಗೆ ಜಯ ಸಂಪಾದನೆ ಆದದ್ದು. ಅಂದ್ರೆ ನಿಮಗೊಂದು ಕೆರಳಿತು, ಅಗ್ನಿ ಅಷ್ಟು ಉರಿಯಿತ ಹೊರಡುವಾಗ ನೀವು ಉರಿಯದೇ ಇರ್ತೀರಾ? ನಿಮ್ಮನ್ನು ನೋಡಿದ್ರೆ ನನಗೊಂದು ಕತೆ ನೆನಪಾಗುತ್ತೆ. ಯಾವ್ದಾದ್ರು ಆನೆಯ ಕತೆ ನೋಡುವ, ಕೇಳುವ. ಸದಾ ಕಾಲ ಯುದ್ಧದಲ್ಲಿ ಬಂದಾನೆಯ ಗಂಡಾನೆಯ
ನಿಮ್ಮ ಅದೇನು ತಪ್ಪುದು? ಒಂದು ಆನೆ ನೀನು ಹೇಳುವಾಗ ಕೇಳಿದ್ದು ನಾನು. ಒಂದು ಆನೆ ಸರಿ. ನೀನು ಯಾವಾಗಲೂ ಸ್ತ್ರೀವಾದ ಮಾತಾಡುವವಳಲ್ವ? ಇದು ಒಂದು ಸದಾಕಾಲ ಯುದ್ಧದಲ್ಲಿ ಭಾಗವಹಿಸುತ್ತಿರುವಂತ ಆನೆ. ಆನೆ ಆನೆ ಯುದ್ಧದಲ್ಲಿ ಭಾಗವಹಿಸಿ ವಿಜಯಶಾಲಿಯಾಗುತ್ತಾ ಇತ್ತು. ಇತ್ತು ವಯಸ್ಸಾಯಿತು. ವಯಸ್ಸಾಯಿತು. ಮುದಿಯಾದ ಆನೆಯ ಮೇಲೆ ರಾಜನಿಗೆ ಬಹಳ ಪ್ರೀತಿ. ಪ್ರೀತಿ ಲಾಯದಲ್ಲಿ ಕಟ್ಟಿ ಸಾಕುತ್ತಾ ಇದ್ದ. ಪ್ರೀತಿಯಿಂದ ಸಾಕುತ್ತಾ ಇದ್ದ. ಮೊದಲು ಬಹಳ ಕೆಲಸ ಮಾಡಿದೆ ಅಂತ. ಒಮ್ಮೆ ಒಮ್ಮೆ ಸ್ನಾನಕ್ಕಾಗಿ ಕೆರೆಗೆ ಕೊಂಡು ಹೋದಾಗ ಈ ಆನೆ ಕೆಸರಲ್ಲಿ ಹೂತೋಯ್ತಂತೆ. ಏನು ಮಾಡಿದ್ರು ಆನೆಗೆ ಮೇಲೆ ಬರಲಿಕ್ಕಾಗುದಿಲ್ಲ. ಮುದಿ ಆನೆ ಹೌದೌದು, ಎಷ್ಟು ಎಳೆದ್ರು ಆನೆ ಮೇಲೆ ಬರ್ತಾ ಇಲ್ಲ. ಮಹಾರಾಜ ದುಃಖಿಸಿದ. ಆಗ ಚತುರನಾದ ಮಂತ್ರಿ ಉಪಾಯ ಹೇಳಿದ. ಈ ತಕ್ಷಣದಲ್ಲಿ ರಣಕ ಹಳೆಯನ್ನು ಮೊಳಗಿಸಿ ಬೇರೆ ನಗಾರಿಗಳು ಬಾರಿಸಲ್ಪಡಲಿ ಎಂದು. ಆ ಕಡೆಯಿಂದ ಶಂಖಧ್ವನಿ ಕಹಳೆ ಕೇಳಿತಾ ಇಲ್ವಾ? ಆನೆಗನ್ನಿಸಿತು ಎಲ್ಲೋ ಯುದ್ಧವಾಗುತ್ತದೆ, ನನ್ನ ಅನಿವಾರ್ಯತೆ ಉಂಟು, ನಾ ಭಾಗವಹಿಸಬೇಕೆನ್ನುವ ಹಾಗೆ ತನ್ನ ಅಂತಃಸತ್ವ ವೈರನೆಲ್ಲವನ್ನು ಕ್ರೋಢೀಕರಿಸಿ ತಾನಾಗಿ ಕೆಸರಿನಿಂದ ಮೇಲೆ ಬಂತಂತೆ. ಆ ರೀತಿಯಾಗಿ ಭಯ ಎನ್ನುವಂತ ಕೆಸರಿನಿಂದ ಮೇಲೆ ಬಂತ ಆನೆ. ಅಲ್ಲ ಈ ಕತೆ ಬೇಡ ಇತ್ತ ಅಂತ ನನ್ನನ್ನು ಮುದಿ ಆನೆ ಮಾಡಿ ಅಂದ್ರೆ ಒಂದು ಉಪಮೆ. ಉಪಮೆ ಉಪಮೆ ನನ್ನ ಪೌರುಷ ವಾಕ್ಯಗಳೆನ್ನುವಂತ ಶಂಖಧ್ವನಿ, ಅಳಿಯನ ಒಂದು ವೀರಾವೇಶ, ಇದರಲ್ಲಿ ಸಾಧಾರಣದ ಶಂಖ ಅಲ್ಲ, ಅದು ಮುರುಲೋಕ ನಡಗಬೇಕು ನಿನ್ನ ಶಂಖಕ್ಕೆ. ಏನೇ ಇರಲಿ, ಇದಕ್ಕೆ ಒಂದು ಬಾಣದಿಂದ ಅರ್ಜುನ ಸತ್ತದ್ದ ಅಥವಾ ನೀವೇ ಕೊಂದದ್ದ ಅಥವಾ ಅಗ್ನಿ ಕೊಂದದ್ದ, ಯಾರು ಅರ್ಜುನ ಸತ್ತದೇ? ನನಗೆ ಬಹಳಷ್ಟು ವರ್ಷಗಳ ನಂತರ ನಿನ್ನೊಂದಿಗೆ ಅನುಭವಿಸಿದ ಒಂದು ಸುಖ ಇದು. ಇವತ್ತಿರ್ಲಿ, ನಾಳೆ ಹೇಳ್ತೇನೆ ವಿಷಯ. ಅಂದ್ರೆ ನಾನು ಅಂದ್ರೆ ಸ್ವಲ್ಪ ಹೊತ್ತಾದ್ರೂ ಇರ್ಲಿ ಅಂತ ಇವತ್ತು ಹೇಳಿದ್ರೆ. ಅಲ್ಲ ಸುಮ್ಮನೆ ನೀ ಇವತ್ತು ವಿಷಯ ಹೇಳಿದ್ರೆ ನಾವು ರಾತ್ರಿ ಪ್ರಥಮ ರಾತ್ರಿ ಮಾಡುವ ಯೋಚನೆ ಮಾಡಬೇಕು. ಅಲ್ಲ ಇನ್ನು ತುಂಬ ಸಮಯ ಆಯ್ತಲ್ಲ, ಪ್ರಥಮ ಆಗ್ಬೇಕಷ್ಟೇ. ಹೌದು ಇರ್ಲಿ, ಅದಿರ್ಲಿ, ಅಲ್ಲ ಅದಿರ್ಲಿ, ಇದು ಇವತ್ತು ಹೇಳಬೇಕು, ನಾಳೆ ಹೇಳಿದ್ರೆ ಸಾಲ. ಈಗ ಇದು ಎಂಥದ್ದು, ಇದು ಎಂಥ ರಣದ ವಾರ್ತೆಗಳು ರಮ್ಯವಾಗುತ್ತದೆ ಅಂತ. ಅದು ಕೇಳಲಿಕ್ಕೆ ಮಾತ್ರ, ನೋಡ್ಲಿಕ್ಕೆ ಅಲ್ಲ. ಅದೇ ಕಥಾರಮ್ಯ. ಇದು ಹೋದೆ ಅಲ್ಲ, ನನಗೆ ನಾನು ಹೋದದ್ದು, ನನಗಿಂತ ಮೊದಲೇ ಅಗ್ನಿ ಹೋದ. ಉರಿದ ಏನು ಉರಿದ? ಪಾಂಡವರ ಶಿಬಿರವನ್ನು ಉರಿಸುವುದಕ್ಕೆ ತೊಡಗಿದ. ಪಾಂಡವರ ಶಿಬಿರವನ್ನು ಉರಿಸುವುದಲ್ವಾ ಮಹಾನಾಯಕನಾದಂತ ಅರ್ಜುನಿಗೆ ತಲೆಬಿಸಿ ಆರಂಭ ಆಯ್ತು. ಕಂಗೆಟ್ಟ 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 ಬಿಲ್ಲುವಿನ ಕೆಳಗೆ ಹಾಕಿದ. ಆಗಬೇಕು ಅವನಿಗೆ ಬೇರೆ ಊರಿಗೆಲ್ಲ ಹೋಗಿ ತಲೆ ಎತ್ತಿ ತಿರುಗಾಡಿದಾಗಿಂತ ಮಾಡಿಕೊಂಡಿದ್ದಾನೆ. ಆಯ್ತಾ, ನಮ್ಮಲ್ಲಿ ನಮ್ಮಲ್ಲಿ ಎಷ್ಟಿದೆ ಗೊತ್ತಿಲ್ಲ ಅವನಿಗೆ. ಹೌದು ಅಲ್ಲ, ಅವನಲ್ಲಿ ಎಷ್ಟುಂಟು ಅಂತ ಮತ್ತೆ ಗೊತ್ತಾಯ್ತು. ಅಲ್ಲ ಏನಿದ್ರು ಕಂಗೆಟ್ಟನಲ್ಲ, ಅಲ್ಲಿಗೆ ಕೈ ಮುಗಿದ. ನಾನು ಮತ್ತೆ ಸುಮ್ಮನೆ ಅಗ್ನಿಗೆ ಅಷ್ಟು ಬೈದದ್ದು, ಅಷ್ಟು ಕೆಲವು ಹುಡುಗರಿಗೆ ಅಷ್ಟು ಬೈಯದಿದ್ರೆ ಕೆಲಸವೇ ಮಾಡುದಿಲ್ಲ. ಅದಕ್ಕೆ ಅವನಿಗೆ ಅಷ್ಟು ಹೇಳಿ ಕಳಿಸಿದ್ದು ನಾನು. ಅಗ್ನಿ ಸೂಕ್ತ ಪಠಿಸಿ. ಅಗ್ನಿ ಸೂಕ್ತ. ಹೌದೌದು, ಸೋತ ಕಂಗೆಟ್ಟಾಗಿ ಹಾಗೆ ಅಲ್ವಾ? ಹೌದೌದು. ಆಮೇಲೆ ಆಮೇಲೆ ಅಗ್ನಿ ತಣ್ಣಗಾಗ್ತಾ ಬಂದ, ಉರಿದು ತಣ್ಣಗಾಗ್ತಾ ಬಂತು. ಅಲ್ಲ ಅಗ್ನಿ ನೀವಿದ್ರಲ್ಲ, ಅಗ್ನಿ ತಣ್ಣಗಾಗುವಾಗ ನೀವು ಆಗ ಅಗ್ನಿ ನನ್ನನ್ನು ಕರೆದ. ಹೌದು ಮಾವ, ನೀವು ಯುದ್ಧ ಮಾಡಿ. ಮನೆಯಲ್ಲಿಯ ನಮ್ಮ ಮಗ ಇದ್ದ ಹಾಗೆ. ಇನ್ನು ಬೇಡ ಯುದ್ಧ, ಧರ್ಮಾತ್ಮರಾದ ಪಾಂಡವರು ಕೃಷ್ಣಾಭಿರಕ್ಷಿತರಿದ್ದಾರೆ, ಹಾಗಾಗಿ ಯುದ್ಧ ಮಾಡದೆ ಒಂದು ಸಂಧಾನವನ್ನು ಮಾಡಿಕೊಂಡು ಕಪ್ಪ ಕಾಣಿಕೆಯನ್ನು ಕೊಟ್ಟು ಅವರ ಜೊತೆಗೆ ಹೋಗುವುದು ಒಳ್ಳೆಯದು ಅಂತ ಅಗ್ನಿ ಹೇಳಿದ. ನಾನು ನಾಳೆ ಹೋಗುವುದಕ್ಕೆ ಸಿದ್ಧನಾಗಿದ್ದೆ. ಅವನೊಟ್ಟಿಗೆ ಹೋಗುವುದು ಮೈ ಮುಟ್ಟಿದ್ದೀರಿ, ಕೈ ಮುಟ್ಟಿದ್ದೀರಿ ಅಂತ ಆದ್ರೆ ಇನ್ನು ನೀವು ನನ್ನನ್ನು ಮುಟ್ಲಿಕ್ಕಿಲ್ಲ.
ನಾನು ನಿಮ್ಮನ್ನು ಮುಟ್ಟುವ ಹೊಳಲ್ಲ, ಕಪ್ಪ ಕಾಣಿಕೆ ಕೊಡುವುದಕ್ಕೆ ಬಿಡುವುದಿಲ್ಲ. ಅಭ್ಯಾಸ ಆಗಿದೆ ಅಲ್ವಾ? ಹೆಣ್ಣು ಅಂತ ನಿನಗೆ ತಲೆಯಲ್ಲಿ ಉಂಟಾ? ನಿನ್ನದೊಂದು ಹಾರಾಟವೇ, ನಿನ್ನದೊಂದು ಅಭಿನಯವೇ. ಶೂರ್ಪನಕ್ಕಿ ತಾಟಕ್ಕೆ ಎಲ್ಲ ಮಣ್ಣು ತಿಂದು ಹೋದ್ರು ನಿನ್ನ ಮುಂದೆ. ಅಪ್ಪ ನೀನೊಂದು ಹಾರಾಟ ಮಾಡುವುದೆ, ನಿನಗೆ ತಲೆಯಲ್ಲಿ ನಿನಗೆ ಎಂತದ್ದು ಅಗ್ನಿ ಒಲೆಯಲ್ಲಿ ಉರಿಬೇಕು. ಮತ್ತೆಂತದ್ದು ಸಮುದ್ರ ಒಳಗಿರ್ಬೇಕು. ಹಾವು ಹುತ್ತದೊಳಗಿರ್ಬೇಕು. ಮನೆ ಮನೆಯಲ್ಲಿರುವ ಹೆಣ್ಣಿನ ಸ್ವರ ಮಾಡಿ ಕೇಳಬಾರ್ದು ಅಂತ ಅದು ಗೊತ್ತಿಲ್ವಾ ನಿನಗೆ? ಮತ್ತೊಬ್ಬರಿಗೆ ಉಪದೇಶ ಮಾಡ್ತೀವಿ, ನಿನಗೆ ಗೊತ್ತಿಲ್ಲ. ಗೊತ್ತುಂಟು, ಗಂಡು ಕೋಳಿಯೇ ಕೂಗಬೇಕು, ಹೆಣ್ಣು ಕೋಳಿ ಕೂಗಬಾರದು. ಆದ್ರೆ ಏನು ಮಾಡೋದು, ನಮ್ಮಲ್ಲಿ ಗಂಡು ಕೋಳಿ ಚಂಡು ಕೋಳಿ ಹಾಗೆ ಕೂರಿದ್ರೆ ಹೆಣ್ಣು ಕೋಳಿ ಕೂಗುತ್ತದೆ. ಅದು ಹೀಗೆ ಇದ್ರು ಹೆಣ್ಣು ಕೋಳಿ ಕೂಗಿದ್ರೆ ಅದಕ್ಕೆ ನಿಜವಾಗಿ ಏನು ಕ್ರಮ ಗೊತ್ತುಂಟು? ಎಂತದ್ದು ಕತ್ತಿಸಿಕೆ ಮಾಡಿ ನಾ ಕಡೆ ಬಿಸಾಡು. ನಿನ್ನನ್ನು ನಿನ್ನನ್ನು ಕೂಗ್ಲಿಕ್ಕೆ ಬಿಟ್ಟದ್ದು ಹೆಚ್ಚಾಯ್ತು. ನೀನು ಹೆಣ್ಣ ನೀನು ಮತ್ತೆ ಮದುವೆ ಇಷ್ಟು ಎರಡು ಮಕ್ಕಳು ಪಡೆಯೋ ಗೊತ್ತಿಲ್ಲ, ನಾನು ಹೆಣ್ಣಲ್ವ ಅಂತ ಹೇಳಿ ಅಲ್ಲ. ಹೆಣ್ಣು ಅಂತ ಹೇಳಿದ್ರೆ ಬರೇ ಮಕ್ಕಳನ್ನು ಪಡೆದಲ್ಲಿ ಹೆಣ್ಣಾಗುದಲ್ಲ, ಸ್ವಲ್ಪ ಆದ್ರೆ ಹೆಣ್ತನ ಬೇಕು. ಆ ಹೆಣ್ತನ ನಿನ್ನಲ್ಲಿ ಉಂಟಾ? ಗಂಡತನವನ್ನು ಮಾರಿದ್ರಲ್ಲ ನೀವು, ಹೂಳಿದ್ರೆ ಪುರುಷತ್ವ. ಗಿಡದ ಬುಡದಲ್ಲಿ ಬೇರೆ ಇರಬೇಕು, ತಲೆಯಲ್ಲಿ ಹೂವಿರ್ಬೇಕು. ಬುಡದಲ್ಲಿ ಹೂವಿದ್ದು ತಲೆಯಲ್ಲಿ ಬೇರೆದ್ರೆ ಪ್ರಕೃತಿಗೆ ವಿರೋಧ. ವಿಕೃತಿಯನ್ನು ತೋರಿಸುವ ರಾಕ್ಷಸಿ ಹೆಣ್ಣಲ್ಲದ ರೀತಿಯಲ್ಲಿ ಮಾತಾಡಿದ್ರೆ ಇನ್ನು ಮೊದಲ ಆಗಲ್ಲ. ನನ್ನ ಕೈ ಪುರುಷತ್ವವನ್ನೇ ಮಾಡಿಕೊಂಡು ಸಖ್ಯವನ್ನು ಮಾಡಿಕೊಂಡು ಬಂದಿದ್ದೀರಿ ಅಂತ ಆದ್ರೆ ನಾನು ಗಂಡಾಗುತ್ತೇನೆ, ನಾನು ಗಂಡಾಗುತ್ತೇನೆ. ಈ ಹೊತ್ತಿಗೆ ನಾನೇ ರಣಚಂಡಿಯಂತೆ, ಪ್ರಳಯ ಭೈರವಿಯಂತೆ ಗಂಡುಡುಗೆಯನ್ನು ಧರಿಸಿಕೊಂಡು ರಣಚಂಡಿಯಾಗಿ ರಣಕ್ಷೇತ್ರಕ್ಕೆ ಧುಮುಕಿ ಅರ್ಜುನನ ತಲೆಯನ್ನು ಹೆಂಡತಿಗೆ ಹೊಡೆಯದೇ ಇದ್ದದ್ದೇ ತಪ್ಪು. ಮೊದಲು ಹೊಡಿತಿದ್ರೆ ನೀನು ಸರಿದಾರಿಗೆ ಬರ್ತಿದ್ದೆ, ನಿನ್ನಂತವಳಿಗೆ ಹೊಡೆಯದೇ ಇದ್ರೆ ಇಂಥದ್ದೇ ಅನುಭವಿಸಬೇಕಾದ ರಣ ಚಂಡಿ. ನಾನು ಚಂಡಿಕೆಯನ್ನು ಮದುವೆ ಆಗ್ಲಿಕ್ಕೆ ಹೊರಟದ್ದಲ್ಲ, ಒಬ್ಬಳು ಹೆಣ್ಣು ಅಂತ ಮದುವೆ ಆಗ್ಲಿಕ್ಕೆ ಹೊರಟದ್ದು. ನೀನೆಂತದ್ದು ಅವನೊಂದಿಗೆ ಯುದ್ಧ ಮಾಡ್ಲಿಕ್ಕೆ ನೀನು ಹೊರಟು ನಿನ್ನಂತವಳು ಬೇಕಾ? ಕಪ್ಪ ಗಾಣಿಗೆ ಕೊಡೋದಕ್ಕೆ ಬಿಡುದಿಲ್ಲ ಯಾಕೆ ಗೊತ್ತಾ? ಹೇಗೆ ನೀವು ಈ ಊರಿನ ಸಾಮ್ರಾಟನು, ನನ್ನ ಸಾಮ್ರಾಜ್ಯ ಇದ್ದೇನೆ. ರಾಜನಿಗೆ ಎಷ್ಟು ಅಧಿಕಾರವೋ ರಾಣಿಗೂ ಅಷ್ಟೇ ಅಧಿಕಾರ ಉಂಟು. ರಾಜನಿಗೆ ಅಧಿಕಾರ ಇದ್ರೆ ಮಾತ್ರ ರಾಣಿಗೆ ಅಧಿಕಾರ. ನಾನೇ ಒಪ್ಪಿಕೊಂಡಿದ್ದೇನೆ. ಒಪ್ಪಿಕೊಳ್ಳುವುದಕ್ಕೆ ಕಾರಣ ರಾಜ ಇಲ್ಲದಿದ್ದಾಗ ರಾಣಿ ನಡೆಸುವುದು, ರಾಜತ್ವ ಹೋಯ್ತಲ್ಲ ಇದ್ರದ್ದು ಅಲ್ಲ. ಇವ ಕೊಟ್ರೆ ಮಾತ್ರ ಇರುವುದು, ದತ್ತಾಧಿಕಾರ ಇದ್ರೆ ಮಾತ್ರ ಇರುವುದು. ಇವ ಕೊಡದೇ ಇದ್ರೆ ನಿನಗೆ ಅಧಿಕಾರ ಇಲ್ಲ. ನೀವು ಅಗ್ನಿ ದೇವ ವರ್ಗಕ್ಕೆ ಸೇರಿದವ, ಅವ ಒಪ್ಪಿಕೊಳ್ತಾನೆ. ಅವ ಒಪ್ಪಿಕೊಂಡು ನಮ್ಮ ಮಗ ಹೇಗೂ ಹೋಗಿದ್ದಾನೆ, ಮಗನಂತಿರುವ ಅಗ್ನಿಯ ಮಾತನ್ನಾದ್ರೂ ಕೇಳದೇ ಇದ್ರೆ ಅವನನ್ನು ಕಳೆದುಕೊಳ್ಳಬೇಕಾದೀತು ಎನ್ನುವ ವಿವೇಕದಿಂದ ಅರ್ಜುನನಂತ ಮಹಾಪರಾಕ್ರಮಿಯೊಂದಿಗೆ ಧರ್ಮಾತ್ಮನೊಂದಿಗೆ ಸಂಧಾನ ಮಾಡಿಕೊಂಡು ಬಂದ್ರೆ ಪೂರ್ವಾಪರ ವಿವೇಚನೆ ಮಾಡದೆ ಒಟ್ಟು ಪ್ರತೀಕಾರ ಬುದ್ಧಿಯಿಂದ ನಿನಗೆ ಸ್ವಾಭಿಮಾನ ದುರಭಿಮಾನ ಅದರಲ್ಲಿರುವ ಗೆರೆ ವ್ಯತ್ಯಾಸ ಗೊತ್ತುಂಟ? ನಿನಗೆ ಶೃಂಗಾರ ಯಾವ್ದು, ಅಶ್ಲೀಲ ಯಾವ್ದು ಅಂತ ಗೊತ್ತುಂಟ? ಸ್ವಾಭಿಮಾನ ಯಾವ್ದು, ದುರಭಿಮಾನ ಅಂತ ಯಾವ್ದು ಅಂತ ಗೊತ್ತಿಲ್ಲದೆ ಇದ್ರೆ ನಿಮಗೆ ಹೊರಗೆ ಹೇಳಿಕ್ ಬಿಡಿ, ಕೋಣೆ ಒಳಗೂ ಗೊತ್ತಿಲ್ಲ ಅದು ಯಾವ್ದು ಶೃಂಗಾರ ಯಾವ್ದು ಅಶ್ಲೀಲ ಯಾವ್ದು. ಕೋಣೆಯಲ್ಲಿ ಅಶ್ಲೀಲ ಆದ್ರೂ ಶೃಂಗಾರ ಅದು ದೊಡ್ಡ ವಿಷಯ ಅಲ್ಲ, ಹೊರಗೆ ಬೇಕಾದ. ಹೌದೌದು ನೋಡ, ಏನು ನಿನ್ನಂತವಳು ಇದ್ರೆ ಬೇರೆ ಮಾಟ ಮಾಡಬೇಕಾದಿಲ್ಲ. ನೀನೇ ದೊಡ್ಡ ಮಾರಿ, ಅದಕ್ಕೆ ನೀನು ಹೆಮ್ಮಾರಿ, ನನ್ನ ಮನೆಯಲ್ಲಿ ಇರಬೇಡ. ತೊಲಗು 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 ಅಂತ ಹೇಳಿಕ್ಕೆ ನೀವು ಮಾರಾಟ ಮಾಡಿಕೊಂಡು ಹಣ ಕೊಟ್ಟು ಪಡ್ಕೊಂಡು ಬಂದದ್ದಲ್ಲ, ಸಪ್ತಪದಿ ತುಳಿದುಕೊಂಡು ಮದುವೆ ಆಗಿ ಕೊಂಡು ಬಂದಿದ್ದೇನೆ. ಸಕಾ ಸಪ್ತಪದಿ
ದ್ರೌಪದಿ ಬಹು ಅಂತ ಹೇಳ್ಕೊಂಡಿದ್ದೀರಲ್ಲ ಪುರೋಹಿತರ ಹೇಳಿದಾಗ ಹೆಂಡತಿ ನಾನು ಅಷ್ಟೇ ಹೇಳಿದ್ದಲ್ಲ ಅದಕ್ಕಿಂತ ಮೊದಲು ಹೇಳಿದೆ ಧರ್ಮೇ ಚರ್ತೆ ಚ ಕಾಮೇ ಚನಾತಿ ಚರಾಮಿ ನೀನ್ ಮಾಡಿದ್ಯಾ ಒಂದು ಸಲ ಆದ್ರೂ ನಾನು ಮಾತಾಡ್ಲಿಕ್ಕೆ ಬಿಟ್ಟಿದ್ಯಾ ನೀನೇ ಮಾತಾಡಿದ್ದಲ್ವಾ ಸಕಾ ಸತ್ತವದಿ ಬಾವ ಹೆಣ್ಣಾದವಳು ಒಳ್ಳೆ ಮಾತು ಹೇಳುವಾಗ ಗಂಡ ಕೇಳಬೇಕು ಹೇಳ್ತಾರೆ ಹೆಂಡತಿಯನ್ನು ಮಂತ್ರಿಯ ಸ್ಥಾನದಲ್ಲಿ ಹೇಳುವುದಿಲ್ವಾ ಯಾರು ಹೆಂಡತಿ ಮಾತು ಕೇಳುದಿಲ್ಲ ಅವನು ಬುದ್ಧಿ ಮಾತು ಕೇಳುದಿಲ್ಲ ಅಂತ ಹೆಂಡತಿಯನ್ನು ಬುದ್ಧಿಗೇಡಿ ಮಾಡಬಾರ್ದು ಅಂತ ನಾನು ಮಾತು ಹೇಳಿದೆ ಹೆಂಡತಿಯನ್ನು ಮಂತ್ರಿಯ ಸ್ಥಾನದಲ್ಲಿ ಇಟ್ಟ ಶಾಸ್ತ್ರ ಹೇಳಿದ್ದು ದುರ್ಮಂತ್ರಿಯಲ್ಲಿ ಭೂಪತಿ ಕೆಡುಗು ಅಂತ ನೀನು ದುರ್ಮಂತ್ರಿ ನಾನು ಕೆಟ್ಟದ್ದೇ ನಿನ್ನಿಂದ ಹೆಂಡತಿ ಹೌದು ಹೆಂಡತಿ ಇಲ್ಲಿಯವರೆಗೆ ಮಾತ್ರ ಇನ್ನು ಮುಂದೆ ಗಂಡ ಹೆಂಡತಿ ಸಂಬಂಧ ಇಲ್ಲ ಹೋಗು ಹೋಗು ಅಷ್ಟು ಸುಲಭ ಅಲ್ಲ ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕಾಗುತ್ತೆ ಏನು ಸುಲಭ ಏನು ಕಷ್ಟ ನೀ ನನಗೆ ಹೆಂಡತಿಯಲ್ಲ ನಾನು ನಿನ್ನ ಗಂಡನಲ್ಲ ನಿನಗೆ ನನಗೆ ಸಂಬಂಧ ಇಲ್ಲ ನಾನು ನಿನ್ನನ್ನು ಬಿಟ್ಟೆ 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 ಅಂತ ಮೂರು ಸಲ ಹೇಳಿದಾಗ ಹೆಂಡತಿ ಸಂಬಂಧ ಕಡಿಯುವ ಆ ಕಾನೂನು ಬಿದ್ದೋಗಿದೆ ನಮ್ಮ ದೇಶದಲ್ಲಿ ಅದಿಲ್ಲ ಯಾರು ಮಾಡಿದ್ದೆ ಯಾರು ಯಾರು ನಮ್ಮ ಶಾಸನ ಉಂಟು ದೇಶದಲ್ಲಿ ನಾನೆಲ್ಲೋ ಮಾಡಿದ್ದೆ ಹೌದು ನನಗೆ ಈಗ ಪಶ್ಚಾತ್ತಾಪ ಉಂಟು ಅದನ್ನು ಮಾಡಿದ್ದಕ್ಕೆ ನಿನ್ನಂಥದ್ದು ಒಂದು ಉಂಟು ಅಂತ ನನಗೆ ಮೊದಲೇ ಗೊತ್ತಿದ್ರೆ ದೇವರಾಣಿಗೆ ಇಂಥ ಶಾಸನ ಮಾಡ್ತೀನಿ ಇಷ್ಟು ಪಾಪದ ಹೆಣ್ಣು ಸಿಕ್ಕಿದ ಬೇರೆ ಯಾರದ ಜೋರಿನ ಹೆಣ್ಣು ಸಿಗುತ್ತಿದ್ರೆ ನಿನ್ನನ್ನು ಬಿಡುತ್ತಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಮನೆಯ ಏಳಿಗೆಗಾಗಿ ದೇಶದ ಸ್ವಾಭಿಮಾನಕ್ಕೋಸ್ಕರವಾಗಿ ಇಷ್ಟು ಸಲಹೆ ಸೂಚನೆ ಕೊಡುತ್ತಿರುವಂತಹ ನಾ ಹೇಳಿದ್ರೆ ನನ್ನನ್ನು ಮನೆಯಿಂದ ಹೊರಗಾಗಿ ಮನೆ ಹಾಳು ಮಾಡಿದ್ರು ಸಾಕು ದೇಶದ ವಿಷಯ ಮಾತಾಡಬೇಡ ಬೇಡ ನನಗೆ ನಿಮ್ಮ ಅಗತ್ಯ ಇಲ್ಲ ಈಗಲೇ ಹೊರಟೆ ನಿಮ್ಮಿಂದ ನೀಗದಿ ಕೊರತೆ ಈ ಮಾಹಿಶ್ವತಿಯ ಸ್ವಾಭಿಮಾನದ ಜ್ವಾಲೆಯಾಗಿ ಹೊರಡುತ್ತೇನೆ ಪ್ರವೀರನ ತಾಯಿ ಜ್ವಾಲೆಯಾಗಿ ಹೊರಡುತ್ತೇನೆ ಸಪ್ತ ಮಗನ ಆತ್ಮಕ್ಕೆ ಶಾಂತಿ ತಂದುಕೊಡುವ ಉರಿ ಜ್ವಾಲೆಯಾಗಿ ಹೊರಡುತ್ತೇನೆ ಅರ್ಜುನನಿಗೆ ಮರಣದ ಜ್ವಾಲೆಯನ್ನು ತಂದಿಡುವ ಸಿಡಿಲ ಜ್ವಾಲೆಯಾಗಿ ಹೊರಟೆ 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 ನೋಡಿ ಈ ಗಂಡಸರ ಜನ್ಮ ನೋಡಿ ಹೆಂಡ ತಿಳಿದ್ರೆ ಯಾವ ಗಂಡಸರು ಕೈಕಾಲ ಆಡುವುದಿಲ್ಲ ಹೋಗುತ್ತೇನೆ ಅಂತ ಹೇಳಿದ್ದೆ ತಡ ಈ ಗಂಡಸು ಸಾಯ್ತದೆ ಈ ಗಂಡಸು ನಾನು ಹೋಗುವುದನ್ನು ಕರೆಯುವಷ್ಟು ಅವಿವೇಕಿ ಅಲ್ಲ ಬೇಸರ ಪಟ್ಟು ಭಾವನಾತ್ಮಕ ಕರ್ತದಲ್ಲ ಎಷ್ಟು ಗಂಭೀರವಾಗಿ ಹೋಗ್ತಿದ್ದೆ ಹೋಗ್ತಿದ್ದೀಯಲ್ಲ ಹಾಕಿಕೊಂಡೇ ಹೋಗ್ತಿದ್ದೀಯಲ್ಲ ನಿನ್ನ ಮೈಯ ಮೇಲೆ ಹಾಕಿದ್ಯಲ್ಲ ಬಂಗಾರ ಆಭರಣ ನಿನ್ನ ಅಪ್ಪನದ್ದಲ್ಲ ನನ್ನದದು ತೆಗೆದಿಟ್ಟು ಏ ನಿಮ್ಮ ಗಂಡಸರ ದುರ್ಬುದ್ಧಿಯೇ ಎಂದದು ನಿಮಗೆ ಆಭರಣಗಳು ಬೇಕಾದದ್ದು ಇಂಥ ಚಿನ್ನದಂತ ಹೆಂಡತಿ ಬೇಡ ಹೆಂಡತಿಯ ಮೈ ಮೇಲೆ ಚಿನ್ನ ಬೇಕು ಈ ಗಂಡಸಿಗೆ ಇದು ಚಿನ್ನ ಇದು ಕಾಗೆ ಚಿನ್ನ ನಿಮಗೆ ಗುರುತಿದೆ ನಿಮ್ಮ ಹತ್ರ ಕಲ್ಲಿದ್ರಲ್ಲ ಅರಿಲಿಕ್ಕೆ ನಿಮಗೆ ನಿಮಗೆ ಅರಿಲಿ ಗೊತ್ತೋ ನಿಮಗೆ ಇರಲಿ ನನಗೆ ಭಾರ ಆಗುತ್ತದೆ ನನಗೇನು ಬೇಡ ನಿಮ್ಮ ಎದೆಗೆ ಒಂದೇ ಇಡುದಿಲ್ಲ ನಾನು ನನಗೇನು ಬೇಕುತ್ತಿಲ್ಲ ನಾನೇನು ಆಭರಣ ಕಟ್ಟಿಕೊಂಡೆ ಚಂದ ಕಾಣಬೇಕು ಅಂತಿಲ್ಲ ನಾನು ಎಷ್ಟು ಚಂದ ಅಂತ ನನಗೆ ಗೊತ್ತುಂಟು ನೋಡ್ಲಿಕ್ಕಾಗುದಿಲ್ಲ ನೋಡ್ಲಿಕ್ಕಲ್ಲ ಇದು ನಿಮಗೆ ನಾನು ರಾಣಿಯಾಗಿ ಕಾಣಬೇಕಲ್ಲ ನಿಮಗೆ ಕಾಣುವುದು ಅದಕ್ಕೆ ನೀನು ಸುಧಾರಿಸ್ತಿಯಲ್ಲ ಇಷ್ಟು ಚಂದದ್ರಲ್ಲಿ ಎಂತದ್ದು ನಿಮಗೆ ಬೇರೆ ಇಲ್ಲದ್ರೆ ತಿರುಗಿ ನೋಡಿದ್ದು ಉಂಟ ನಿಮ್ಮ ಹಳೆಯವರಕ್ಕೆ ಅಷ್ಟು ಅಷ್ಟು ಬಿಚ್ಚಿ ಕೊಡದೇ ಇದ್ರೆ ನಿನ್ನ ಎದೆ ಮೇಲೆ ಇಡದೇ ಇದ್ರೆ ನಾನು ನಿಮಗೆ ಹೆಂಡತಿ ಎನ್ನುವ ಸಂಬಂಧ ಇಲ್ಲ ಗಂಡ ಎನ್ನುವ ಬಾಂಧವ್ಯ ಇಲ್ಲ ನಿನ್ಗೆ ಎಂತದಕ್ಕೆ ಅದು ನಿಜವಾಗಿ ಅದು ಕಿತ್ತು ಕಿತ್ತು ಬಿಸಾಡುದೆ ನಾನು ಯಥಾರ್ಥ ಹೇಳ್ತೇನೆ ಎಂತದ್ದು ಖಂಡಿತ ನೀನು ವೆಚ್ಚ ಮಾಡಿ ತೆಗೆದದ್ದಲ್ಲ ಅಂತ ನೀನು ಬಿಸಾಡುವಾಗಲೇ ಗೊತ್ತಾಗ್ತದೆ ಅಲ್ವೇ ಅಲ್ಲ ವೆಚ್ಚ ಯಾರದೇನೋ ಮುಖ್ಯ ಅಲ್ಲ ನನಗೆ ನನ್ನದ್ದು ಮತ್ತೊಬ್ಬರದಂತ ಇಲ್ಲ ಇಲ್ಲಿ ಹೇಗಿರಬೇಕು ನಾ ಹಾಗಿರುವುದಕ್ಕೆ ಎಷ್ಟು ಕಳ್ಕೊಳ್ಳೋದಕ್ಕೂ ಸಿದ್ಧ ಎಳಿತೇನೆ ಗೊತ್ತಾಯ್ತಲ್ಲ ಇನ್ನೊಂದು ಕೊಡ್ತೇನೆ ನಿಮಗೆ ಇದು ಕೈಯ ಬಳೆ ನಿಜವಾಗಿ ಅದು ಮರ್ಯಾದಸ್ಥರ ಮನೆಯಲ್ಲಿ ಇದು ಹೋಗು ಅಂತ ಹೇಳುವುದಕ್ಕಿಂತ ಹೆಚ್ಚು ಬಿಚ್ಚುವುದಕ್ಕೆ ಹೊತ್ತಾಗ್ತದೆ ಸಂಬಂಧ ಕಡ್ಕೊಂಡು ಹೋಗ್ತಿಟ್ಕೊಂಡು ಹೋಗುದಲ್ಲ ಈ ಸಂಸ್ಕಾರವಂತರ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೈ ಬಳೆ ಒಡೆಯುವುದು ಯಾವಾಗ 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 ಗಂಡ ಸತ್ತಾಗ ಇನ್ನು
ನನಗೆ ಬೇಡ, ನನಗೆ ನಾನು ಹೇಳಿದ್ನಲ್ಲ ಇದು ಕಿವಿಯೋಲೆ. ನಿಜವಾಗಿ ಆದ್ರೂ ಒಂದು ನಿಜವಾಗಿದ್ದು ಮುತ್ತೈದೆಯ ಕಿವಿಯೋಲೆ, ಅದಳು ಮುತ್ತೈತನ ದ್ಯೋತಕ ಕಳಚಿತಾ ಇದ್ದೇನೆ ನಾನು. ಹೌದಾ? ಹೌದು. ಯಾಕೆ ಬೈತಲೆ ಮದುವೆ ಆದ ಮೇಲೆ ಬೋಳಾದ ಬೈತಲೆ ಕಾಣಬಾರ್ದಂದ್ರೆ ಒಂದ ಸಿಂಧೂರದಿಂದ ಮುಚ್ಚಿಕೊಳ್ಬೇಕು, ಅಂದ್ರೆ ಆಭರಣ ಆದ್ರೆ ಕಟ್ಟಿಕೊಳ್ಬೇಕು. ಈ ಕಳಚಿದೆ ನಾನು ಕಳಚಿದ್ದು ಕೊಡ್ತೇನೆ ನಿನಗೆ. ಹೇಗೆ ಕೊಡ್ತೇನೆ? ಯಾಕೆ ಯಾಕೆ ನನ್ಗೆ ಗೊತ್ತಾಯ್ತು. ಏನು? ಯಾಕೆ ಕೈ ನೀಡಿ ನೀನು ಮತ್ತೆ ಮತ್ತೆ ಇದನ್ನು ಕೊಡು 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 ಕೊಡ ಕೇಳು. ಅಪ್ಪ ಸತ್ತರೆ ಆರು ತಿಂಗಳು ದುಃಖ ದುಃಖ, ಅಮ್ಮ ಸತ್ತರೆ ವರ್ಷಾಂತಿಕ ಆಗುವ ತನಕ ದುಃಖ ದುಃಖ, ಮಕ್ಕಳು ಸತ್ತರೆ ಪುತ್ರ ಶೋಕ ನಿರಂತರ, ಹೆಂಡತಿ ಸತ್ತರೆ ಮತ್ತೊಂದು ಹೊಸ ಹೆಂಡತಿ ಬರುವವರೆಗೆ. ದೇವ್ರೆ ನನ್ನ ಹಾಗಿದ್ದಂತ ಒಳ್ಳೆ ಹೆಂಡತಿ ಸಿಗದೆ ಹೋಗ್ಲಿ ನಿನಗೆ. ಇಂತ ಒಳ್ಳೆ ಹೆಂಡತಿ ಸಿಗುದೇ ಬೇಡ. ಯಾರಾದ್ರೂ ಹೇಳಿ ನಾ ಚಂದ ಕಾಣುದಿಲ್ಲ ಅಂತ ಹೇಳಿ ನೋಡುವ. ಅಲ್ಲ, ನೀನ್ ನನ್ನ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಬರ್ಲಿಕ್ಕಿಲ್ಲ, ಅದು ವಿಷಯ ಬೇರೆ. ಅದು ಯಾರಿಗೆ? ಮಂಗಳಸೂತ್ರ ಕರಿಮಣಿ ಅದನ್ನು ತೆಗೆದಿಟ್ಟು ಹೋಗು, ಸಂಬಂಧ ಕಟ್ಟಿದ್ದಲ್ವ ನೀನು. ಕಳಿಸುದಿಲ್ಲ ನಾನು ಮಾಂಗಲ್ಯ ಕಳಿಸುದಿಲ್ಲ. ಅದು ಯಾಕೆ ಕಳಿಸುದಿಲ್ಲ? ಬೇಕು ನನಗೆ. ನಿಮಗೆ ಗಂಡನ ಸಂಬಂಧ ಬೇಡಲ್ಲ, ಹೋಗುವವಳಲ್ವಾ, ಕಳಿಸಿ ಹೋಗು. ಕಳಿಸುದಿಲ್ಲ. ಯಾಕೆ? ಇದೊಂದು ಇಟ್ಟುಕೊಳ್ತೇನೆ. ಅದು ಯಾಕೆ? ನಾಳೆ ನಾನು ಊರು ಊರು ತಿರುಗಾಡ್ತೇನೆ. ನಾನು ಊರು ಊರು ತಿರುಗಾಡುವಾಗ ನನ್ನನ್ನು ನೋಡಿದ ಅವ್ರು ಕೇಳ್ತಾರೆ, ಯಾರಮ್ಮ ನೀನು? ನಿನ್ನನ್ನು ನೋಡುವ ಮತ್ತೆ ಅಮ್ಮ ಅಂತ ಹೇಳಿದೆ ಮತ್ತೆ ಎಂತ? ಯಾರಕ್ಕ ನೀನು? ಅಕ್ಕ ಅಂತ ಹೇಳಿದ್ರೆ ಹೋಯ್ತು ಅಂತ ಅರ್ಥ. ಅಲ್ಲಿಗೆ ನೋಡಿದ್ರೆ ಒಂದು ಒಳ್ಳೆಯ ಮನೆತನದ ಒಳ್ಳೆಯ ಹೆಣ್ಣಿನ ಹಾಗೆ ಕಾಣ್ತೀನಿ ನೀನು, ನೀನು ಯಾಕೆ ಊರಿನಲ್ಲಿ ತಿರುಗಾಡ್ತೀನಿ ಅಂತ ಕೇಳ್ತಾರೆ. ಆಗ ನನಗೆ ಹೇಳಲಿಕ್ಕೆ ಬೇಕು, ಮಾಹಿಷ್ವತಿ ಅಂತ ಒಂದು ಊರುಂಟು, ಅಲ್ಲಿ ನೀಲಧ್ವಜ ಅಂತ ಹೇಳುವಂತ ಒಬ್ಬ ಗಂಡುಸಿದ್ದಾನೆ, ಆ ನರಸತ್ತ ಗಂಡಸು ಕಟ್ಟಿದ ಹೆಣ್ಣು ಮಾಂಗಲ್ಯ ಇದು. ನಾನು ಅವನ ಹೆಂಡತಿದ ನಿಮ್ಮ ಪ್ರಚಾರ ಮಾಡ್ಲಿಕ್ಕೆ ಬೇಕಿದ್ದು. ನರಸತ್ತ ಗಂಡಸಿನಿಂದ ಕರಿಮಣಿಯನ್ನು ಕಟ್ಟಿಸಿಕೊಂಡು ಅವಳು ಎಷ್ಟು ಒಳ್ಳೆಯವಳು ಅಂತ ಯಾರು ಸೇರಿಸಲಿಕ್ಕಿಲ್ಲ. ಅಲ್ಲ, ಅದು ಆಮೇಲೆ ಗೊತ್ತಾಗುತ್ತದಲ್ಲ. ಅಷ್ಟು ಒಳ್ಳೆಯ ರಾಜನ ಇರಿಸಿಕೊಳ್ಳಿಲ್ಲ, ಇದು ಎಷ್ಟು ಉಪದ್ರದ್ದು ಅಂತ ಅವರಿಗೆ ಗೊತ್ತಾಗಿ. ಇಲ್ಲ ಇಲ್ಲ ಇಲ್ಲ, ಆಯ್ತಲ್ಲ ಸಾಕಲ್ಲ ಮಾಡ್ತೇನೆ. ಏನು ಗಂಡ ಹೆಂಡತಿ ಸಂಸಾರ ಅಂದ ಮೇಲೆ ನಾಲ್ಕು ಮಾತು ಬರ್ತದೆ, ನಾಲ್ಕು ಮಾತು ಹೋಗುತ್ತದೆ. ಇಷ್ಟಕ್ಕೆ ಯಾವ ಗಂಡಸಾದ್ರೂ ಗಂಡನಲ್ಲ ಹೆಂಡತಿ ಇಲ್ಲ ಮನೆಯಿಂದ ಹೊರ ಹಾಕುದ? ಉದ್ವೇಗ ಅಂತ ಹೆಸರು ಏನು ಕೋಪದಲ್ಲಿ ಮಾತಾಡಿದೆ? ದಮ್ಮಯ್ಯ ನನ್ನನ್ನು ಬಿಟ್ಟು ಬಿಡಬೇಡಿ, ನಾನು ನಿನ್ನ ನಿಮ್ಮ ಜೊತೆ ಇರ್ತೇನೆ, ಇಟ್ಟುಕೊಳ್ಳಿ ಅಂತ ಕೇಳುದಿಲ್ಲ. ನೋಡಿ ಹೇಗೆ ಅಲ್ಲೇ ಧ್ವನಿ ತಗ್ಗಿಸಿದಾಗ ಕೈ ಸ್ವಲ್ಪ ಧ್ವನಿ ತಗ್ಗಿಸಿ ಮಾತಾಡಿದ್ರು ಹೋಯ್ತು ಇವ್ರದ್ದು ಪೂರ. ನೀನು ವಿಪರೀತ ಕಲ್ಪನೆ ಮಾಡಬೇಡ. ಹೀಗೆ ಮಾಡಿದ್ದು? ಹೀಗೆ ಮಾಡಿದ್ದು ನೀನನ್ನು ಅಪ್ಪಿಕೊಳ್ಳಿಕ್ಕೆಲ್ಲ. ಮತ್ತೆಂತದ್ದು? ನಿನಗೊಂದು ಕತೆ ಹೇಳ್ತೇನೆ, ಆನೆಯ ಕತೆ ಹಿಡಿದ ಹಾಗೆ. ಒಬ್ಬ ಬಿಳಿ ಕುದುರೆ ನಾಲ್ಕು ಕುದುರೆ ಕಟ್ಟಿದ ರಥ ಕಂಡ್ರೆ ಮನೆಯೊಳಗೆ ಓಡ್ತಾ ಇದ್ದಂತೆ. ಯಾಕೆ ಅಂತ ಒಬ್ಬ ಕೇಳಿದ ಅವನ ಮಿತ್ರ. ನನಗೆ ಅದನ್ನು ನೋಡಿದ್ರೆ ತಲೆ ಬಿಸಿ ಆಗ್ತದೆ. ಅಂತ ರಥದಲ್ಲೇ ನನ್ನ ಹೆಂಡತಿಯನ್ನು ಹಾರಿಸಿಕೊಂಡು ಹೋದದ್ದು ಅಂತ. ಆಗ ಇವು ಹೇಳಿದಂತೆ, ಬೇಸರ ಮಾಡಬೇಡ, ಒಂದಲ್ಲ ಒಂದು ದಿವಸ ಬಂದಾಳು, ನನಗೆ ಹೆದರಿಕೆ ಆಗುದೇ ಅದು, ಮತ್ತೆ ಯಾವಾಗ ಬಿಡ್ತಾನೆ ಅಂತ ಹೆದರಿಕೆ ಆಗುದು, ಅದಕ್ಕೆ ಒಳಗೆ ಹೋಗುದು. ನಾನು ಬರ್ತೀಯ ಬರ್ತೀಯ ಅಂತ ಹೆದರಿಕೆಯಿಂದ ಈಗ ಇಲ್ಲಿ ಬರುದು ಬೇಡ ಅಂತ ಬರುದಿಲ್ಲ ಅಂತ ಹೇಳಿದ್ಯಲ್ವಾ ಪುಣ್ಯ. ಊರಲ್ಲಿದ್ದವರಿಗೆ ನಾನು ಹೋಗಬೇಕಂತ ಎಷ್ಟು ಆಸೆ, ಚಪ್ಪಳೆ ಹಾಕುತ್ತಾರೆ. ಇಟ್ಟುಕೊಳ್ಳಿ ಈ ಗಂಟು ಸಂಜೆ ಇಟ್ಟುಕೊಳ್ಳಿ ನೀವು ರಾಜ್ಯ ಆಡಳಿತ. ನಿಜವಾಗಿಯೂ ಹನ್ನೆರಡು ರಾಶಿಯ ನಿಜವಾಗಿ ಪರಿಚಯ ಆಗಬೇಕಾ? ನೀವು ಜಾತಕ ಜ್ಯೋತಿಷ್ಯ ಕೇಳೋದು ಬೇಡ, ಇಂಥದ್ದನ್ನು ಒಂದನ್ನು ಮದುವೆ ಆದರೆ ಆಯ್ತು. ಮೊದಲಿಗೆ ನಾವು ಮದುವೆ ಆಗುವ ಮೊದಲು ಬಸವನಾಗಿ ವೃಷಭದಾಗಿ ತಿರುಗುತ್ತಾ ಇರ್ತೇವೆ. ಕನ್ಯೆಯೊಬ್ಬಳನ್ನು ಮದುವೆ ಆಗಿ ಮಿಥುನ, ಹೊರಗಡೆ ನಾವು ಸಿಂಹ, ಒಳಗೆ ತುಲಾದಲ್ಲಿ ತೂಗಿ ಆಡುವ ಮಾತುಗಳಿಗೆ ನಾವು ಕುಂಭದೊಳಗಿಟ್ಟ ಮೀನ. ಇವಳ ಮಾತೆನ್ನುವ ಧನುವಿನಿಂದ ಶರತಾಗುವುದು ನಮ್ಮ ಎದೆಗೆ, ಅವಳ ಮಕರ ಕಂಬನಿಗೆ ನಾವು ಮೇಷ, ಆಡಿನ ಹಾಗೆ ತಲ ಅಲ್ಲಾಡಿಸುವುದು. ಹತ್ತು ರಾಶಿ ಆಯ್ತು, ಎರಡು ರಾಶಿ ಉಳಿದಿದೆ. ಬಂಗಾರ ಬೇಕು ಸೀರೆ ಬೇಕು, ಬಂಗಾರ ಬೇಕು ಸೀರೆ ಬೇಕು ನಮ್ಮ ಸಂಪತ್ತಿಗೆ. ಆಗಾಗ ಕಟಕ ವೃಶ್ಚಿಕ, ಕಟಕ ವೃಶ್ಚಿಕ, ಇಂಥ ಒಂದು ಹೆಂಡತಿ. ಇದು ಊರಿನವರಿಗೆ ಒಂದು ಪಾಠ. ಯಾವತ್ತೂ ಕೂಡ ಮದುವೆ ಆಗುವಾಗ ಮದುವೆ ಆದ ದಿನದಿಂದಲೇ ನಿಯಂತ್ರಣ ಮಾಡಲಿಕ್ಕೆ ತೊಡಗಿದ್ರೆ ಆಯ್ದೀತು, ಇಲ್ಲದ್ರೆ ತಲೆಮೀರಿ ಏರಿದನ್ನು ನಿಯಂತ್ರಣ ಮಾಡಬೇಕಾದ್ರೆ ಇಷ್ಟು ಕಷ್ಟ ಅನುಭವಿಸಬೇಕಾಗ್ತದೆ. ಒಂದು ಧೈರ್ಯ ಉಂಟು, ಇವಳು ಬಿಟ್ಟು ಹೋದ ಮೇಲೆ ನನಗೆ ಹೆಣ್ಣು ಕೊಡುವರು ಸಾಲು ಕಟ್ಟಿ ನಿಂತಾರು, ಹೋದದ್ದು ಹೋಗಲಿ. ಗಂಗಮ್ಮ
ಅಂದ್ರೆ ದೋಣಿಯಿಂದ ದಾಟಿಸುವುದಲ್ಲ, ಆ ದಡಕ್ಕೆ ನಾನು ಸೇರಿಸುವವರು. ನಮ್ಮನ್ನು ಅಂಬಿಗರು ಅಂತ ಕರೀತಾರೆ, ಮರಕಲ್ರು ಅಂತ ಕರೀತಾರೆ, ಮೊಗವೀರರು ಅಂತ ಕರೀತಾರೆ. ಅಂಬಿಕಾದೇವಿಗೂ ನಮಗೂ ಹತ್ತಿರದ ಸಂಬಂಧ ಇರುವುದರಿಂದ ನಮ್ಮನ್ನು ಅಂಬಿಗರು ಅಂತ ಕರೀತಾರೆ. ವಿಷ್ಣು ದೇವರಿಗೂ ಅಂಬಿಗ ಅಂತ ಹೆಸರು ಉಂಟು. ಬಾಳ ದೋಣಿಯನ್ನು ನಡೆಸುವ ಅಂಬಿಗನಾದ್ದರಿಂದ ಅವನನ್ನು ಅಂಬಿಗ ಅಂತ ಕರೀತಾರೆ. ಈ ದಡದಿಂದ ಆ ದಡಕ್ಕೆ ಸೇರಿಸುವುದರಿಂದ ನಮ್ಮನ್ನು ಅಂಬಿಗರಂತೆ ಕರೀತಾರೆ ಸ್ವಾಮಿ. ಮತ್ತೊಂದು ಮಾತು ಗೊತ್ತುಂಟು ನಿಮಗೆ, ಸಮುದ್ರಕ್ಕಿಳಿದಂತಹ ದೋಣಿ, ಹೆರುವುದಕ್ಕೆ ಹೋದಂತ ಹೆಂಗಸು, ದೈವಾನುಗ್ರಹ ಇದ್ರೆ ಮಾತ್ರ ಕ್ಷೇಮವಾಗಿ ಬರ್ತಾರೆ ಅಂತ ಒಂದು ರೂಢಿಯ ಮಾತುಂಟು. ಹಾಗಾಗಿ ನಾನು ದೇವರಿಗೆ ಕೈ ಮುಗಿದು ನಮ್ಮ ಬಾಳ ದೋಣಿಯನ್ನು ನಿರಂತರವಾಗಿ ಸಾಗಿಸ್ತಾ ಇರು, ದಡಕ್ಕೆ ಸೇರಿಸು, ಮಧ್ಯದಲ್ಲಿ ಏನಾದ್ರೂ ಮುಳುಗಿಸುವ ಪ್ರಯತ್ನ ಮಾಡಬೇಡ ಅಂತ ನಾನು ದೇವರ ಹತ್ರ ಬೇಡು. ಬಂದೆ 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 ಯಾರಲ್ಲಿ ಅಂತ ಹೇಳಿದ್ರು. ನನಗೆ ಬರುವಾಗಲೇ ಉಮೇದು ಹೋಗಿದೆ ಈಗ ಅಂತ. ಬಾಯಿ ಬರುದಿಲ್ವೇನ? ಯಾರ ಹತ್ರ ಹೇಳುದು? ನಿನ್ನ ಹತ್ರ. ಮತ್ತೆ ಆಗ ಹೀಗೆ ಮಾಡಿದ್ಯಾ ಅಭಿನಯ? ನೇರವಾಗಿ ಬಂದು ಮಾತಾಡಬೋದಿತ್ತಲ್ಲ. ನಿನ್ನ ಹತ್ರ ಮಾತಾಡೋಷ್ಟು ಸಣ್ಣದಲ್ಲ ನಾ. ಎಬ್ಬ ಅದು ಜೀವ ನೋಡೋವಾಗಲೇ ಗೊತ್ತಾಗ್ತದೆ ಎಲ್ಲದರಲ್ಲಿಯೂ. ಹೌದೌದು. ಆ ಜೀವಕ್ಕೂ ಈ ಜೀವಕ್ಕೂ ಹೊಂದಾಣಿಕೆ ಆಗ್ತದೆ. ಎಷ್ಟೆಷ್ಟು ದೋಣಿ, ಎಷ್ಟೆಷ್ಟು ದೋಣಿ ಮಾರ್ತಾರಂತ ಹೇಳಿದವ್ರು ಯಾರು? ದೋಣಿ ಮಾರಾಟ ಕೇಳಿದ್ದಲ್ಲ, ನೀ ದೋಣಿ ಹೌದಾ? ನಾನು ದೋಣಿ ಅಲ್ಲ, ನನ್ನ ನೋಡೋರು ದೋಣಿಯನ್ನು ನೋಡಬೇಕಾಗ್ತದ? ದೋಣಿಯಲ್ಲಿ ನಾನಲ್ಲಿ. ನೀ ಯಾವ ಶುಂಠಿ ಶುಭ್ರ ಏನಾಗಿರು? ನನಗೆ ಅದಲ್ಲ. ನಾನು ಶುಂಠಿ ಶುಭ್ರ ಎಂತ ಶುಂಠಿ ಆದ್ರೂ ಕಪ ಗಟ್ಟಿ ಆದ್ರೆ ಗಂಟ್ಲಿಗೆ ಒಳ್ಳೆದಾಗ್ತದೆ ಕಷಾಯ ಮಾಡ್ಲಿಕ್ಕೆ. ದೋಣಿ ನಡೆಸುವುದಾ? ಅದಕ್ಕೆ ನೀನು ದೋಣಿ ಅಂತ ಹೇಳಿದ್ದು. ಮೊನ್ನೆಪ್ಪ ಯಾರೋ ಮೆಣಸು ಇಟ್ಕೊಂಡು ಹೋಗ್ತಿದ್ದ. ಮೆಣಸ ಇಲ್ಲಿ ಬಾ ಅಣ್ಣ. ಹಾಗೆ ಮೆಣಸು ಬರ್ತದ? ಬರುದಿಲ್ಲ. ಮೆಣಸು ಮಾಡಲು ಬರ್ಬೇಕು. ನೀವು ಕಟ್ಟಿಗೆ ಹಿಡ್ಕೊಂಡು ಹೋಗ್ತಿದ್ರೆ ಕಟ್ಟಿಗೆ ಇಲ್ಲಿ ಬಂತ ಕರೆಯುದಿಲ್ಲ. ನಿನ್ನ ಕುಲ ಗೊತ್ತ ನನಗೆ ಬೇಡ. ಕಟ್ಟಿಗೆ ಕಟ್ಟಿಗೆ ಕೊನೆಗೆ ಬರ್ತದ? ಈಗ ಈ ದೋಣಿ ನಡೆಸಿ ನೀನು. ಹೌದು. ಎಷ್ಟು ಎಷ್ಟು ದೋಣಿ? ಎಷ್ಟು ದೋಣಿಗೆ? ಎಷ್ಟು ದಾಟಿಸಿದ್ರೆ? ನಾನು ಬೇರೆಯವರಿಗೆ ಹೆಚ್ಚು ಹೇಳುವುದಿಲ್ಲ, ನಿನಗೆ ಕಮ್ಮಿ ಹೇಳುದಿಲ್ಲ. ಯಾವಾಗಲೂ ಕೊಡುವಷ್ಟನ್ನೇ ಕೊಟ್ಟರೆ ಆಯ್ತು. ಹೌದಾ? ಈಗ ಮತ್ತೊಂದು, ನೀ ಎಲ್ಲರನ್ನು ಸೇರಿಸಿಕೊಂಡು ಹೋಗುದ? ಹೌದು. ಎಲ್ಲರನ್ನು ಒಬ್ಬೊಬ್ಬರನ್ನು ನಾನು ಸೇರಿಸುವುದಿಲ್ಲ. ಒಂದು ಹತ್ತೈದು ಜನ ಬಂದಾದ್ಮೇಲೆ ದೋಣಿಯನ್ನು ಬಿಡುದು ನಾನು. ಇಲ್ಲ ಇಲ್ಲ, ನಾನು ಒಬ್ಬಳೇ, ಬೇರೆಯವರು ಬರುದಿಲ್ಲ. ಒಬ್ಬ ನಾನು ಹತ್ತು ಜನರಿಗೆ ಆಗುವಷ್ಟು ಒಬ್ಬಳೇ ಭಾರ ಭಾರ ಹೇಳಿದಲ್ಲ. ನೀ ಹತ್ತು ಹದಿನೈದು ಜನ ಕೊಡುವಷ್ಟು ನಾನು ಒಬ್ಬಳೇ ಕೊಡ್ತೇನೆ. ನನ್ನ ಒಬ್ಬಳನ್ನೇ ಕರ್ಕೊಂಡು ಹೋಗ್ಬೇಕು. ಅದೇ ಮಾತ್ರವೇ ಅಲ್ಲ, ದೋಣಿಯನ್ನು ಚೆನ್ನಾಗಿ ಒರೆಸಬೇಕು. ನಮಗೆ ಜನ ಬರ್ತಿದ್ರೆ ನಾವು ಬೇರೆ ಯಾವುದು ಕೆಲಸ ಇಲ್ಲ. ಇದೇ ಇದೇ ನಮ್ಮ ವಾಹನ ಒರೆಸ್ತಾ ಇರುದು ನಾವು. ಅಲ್ಲ ಅದಲ್ಲ, ಒಳಗಡೆ ನೀರುಂಟಲ್ಲ ದೋಣಿ ಒಳಗಡೆ. ಹೌದು. ಆ ದೋಣಿ ಒಳಗಡೆಗೂ ನೀರನ್ನು ಒರೆಸಬೇಕು. ಅಂದರೆ ಒಂದಿಷ್ಟು ನೀರು ನನ್ನ ದೇಹವನ್ನು ತಾಗದಂತೆ ಈ ನದಿಯಿಂದ ನನ್ನನ್ನು ಆಚೆ ದಾಟಿಸಬೇಕು. ದೋಣಿಯನ್ನು ನಾನು ಹೊತ್ಕೊಂಡಿಗೆ ಅದ್ರ ಮೇಲೆ ಕೂರಿಸುದು ಏನು? ಹೊಯ್ಗೆ ಮೇಲೆ ಹೇಳ್ಕೊಂಡು ಹೋಗುದ ನಾನು? ಎಲ್ಲಿ ಚೊರೆ ಹೆಂಗಸ ಮಾರ್ರೆ ಇದು ಅಂದ್ರೆ. ನಿನಗೆ ಮತ್ತೊಬ್ಬರದೆಲ್ಲ ಗೊತ್ತಾಗ್ತದಲ್ಲ. ಬಹುತೇಕ ನಿನಗೆ ಬೇರೆಯವ್ರು ಹೇಳೋದು ಗೊತ್ತಾಗುದಿಲ್ಲ ಕಾಣ್ತೇನೆ. ಅಲ್ಲ, ಬೇರೆಯವ್ರು ಹೇಳುದು ಅಂತ ಹೇಳಿದ್ರೆ ದೋಣಿಯು ನೀರ್ ತಾಗದೆ. ನೀವು ಮನೆಯಲ್ಲಿ ಸ್ನಾನ ಮಾಡುದು ನೀರಲ್ಲಿ ಅಲ್ವಾ? ನೀರಲ್ಲಿ. ಮುಖ ತೊಳೆಯುದು ನೀರಲ್ಲಿ ಅಲ್ವಾ? ನೀರಲ್ಲಿ. ಬೇರೆ ಕಾರ್ಯಕ್ರಮಕ್ಕೂ ಉಪಯೋಗಿಸುದು ನೀರನ್ನೇ ಅಲ್ವಾ? ಕುಡಿಯುವುದು ನೀರನ್ನೇ. ಅಲ್ಲ, ಹೇಳಿದ್ ನಾನು ಎಲ್ಲದಕ್ಕೂ ನೀರ್ ಬೇಕಾಗುವಾಗ ದೋಣಿಯಲ್ಲಿ ನೀರ್ ತಾಗಬಾರ್ದು ಅಂತ ಹೇಳಿದ್ರೆ ಒಂದು ಅರ್ಥ ಉಂಟು. ಬೇರೆ ನೀರುಗಳಾಗುತ್ತದೆ. ಇದ್ಯಾವ್ದು ಇದು? ಇದು ಗಂಗಾ ನದಿ. ಗಂಗಾ ನದಿ ನೀರನ್ನು ನಾನು ಮುಟ್ಟುವವಳಲ್ಲ. ಏನು ಮಾತಾಡ್ತೀಯ ಅಮ್ಮ? ಇದು ಕೊಳಕು ಗಂಗೆ. ಯಾರು ಹೇಳಿದ್ದು? ಗಂಗೆ ಅಂತದ್ದು ಅದು ದೋಷ ಮತ್ತೊಂದಿಲ್ಲ. ಈ ಗಂಗೆ
ಎಂತೆಂತ ಋಷಿಮುನಿಗಳು ಬಂದು ಗಂಗೆಯಲ್ಲಿ ಸ್ನಾನ ಮಾಡಿ ಹೋಗ್ತಾರೆ. ಪರಮ ಪಾವನೆ ಆದಂತ ಗಂಗೆಯ ಬಗ್ಗೆ ಅದೇನು ನಿನ್ಗೆ ಗೊತ್ತಮ್ಮ? ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತ ಪಾಪ ನಿವಾರಣೆಗೆ ಬೇಕಾಗಿ ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ. ಅದರಲ್ಲಿ ಗಂಗೆಯ ಒಂದು ಬಿಂದು ಜಲ ಸೋಕಿದರೆ ಜೀವನದಲ್ಲಿ ಮಾಡಿದ ಪಾಪ ನಿವಾರಣೆ ಆಗ್ತದೆ ಅಂತೇಳಿ ಋಷಿಮುನಿಗಳಿದ್ದಾರೆ. ಎಷ್ಟು ಜನ ಬೆಳಗಾತ ಬಂದು ಬಟ್ಟೆ ಸಹಿತ ಪುಳುಕ್ಕ ಹಾರದುಂಟು. ಬೆಳಿಗ್ಗೆ ನಾನು ಅವರನ್ನು ಎತ್ತಿ ಮೇಲೆ ಹಾಕುದು, ಅವು ಮತ್ತೆ ಪುಳುಕ್ಕ ಹಾರದು. ಕೊನೆಗೆ ನಮ್ಗೆ ಜಗಳ ಅದು ಉಂಟು, ನೀ ಸಾಲಿ ಕೊಕ್ಕೆಲ್ಲ ಪುಣ್ಯಾತ್ಮ ಅಂತ ನಾನು ಜೋರು ಮಾಡುವಾಗ ಇಲ್ಲ ನಾನು ಗಂಗಾ ಸ್ನಾನಕ್ಕೆ ಹಾರಿದ್ದು ಅಂತೇಳಿ ನಮ್ಮ ಹತ್ರ ಜಗಳ ಮಾಡಿದವರು ಇದ್ದಾರೆ. ಸಚೇಲ ಸ್ನಾನ ಹೌದು, ನಾನು ಅದು ಹೇಳ್ತಾ ಇರುವುದು ಕುಚೇಲ ಸ್ನಾನ ಅಲ್ಲ, ಸಚೇಲ ಸ್ನಾನ. ಅದೇ ಕುಚೇಲ ನೀನು, ನಿನ್ ಕುಚೇಲ ಅಂದರೆ ಈ ದೋಷಕಾರಳಾದಂತಹ ಅಸ್ಪೃಶ್ಯಳಾದಂತಹ ಪಾಪಿಯಾದ ಗಂಗೆಯನ್ನು ನಾನು ಹುಟ್ಟುವುದಿಲ್ಲ. ಗಂಗೆಯನ್ನು ನಾನು ನೀನು ನನ್ನ ಗಂಗೆ ನೀರು ತಾಗದಾಗ ದಾಟಿಸ್ಲಿಕ್ಕಾಗುತ್ತದ? ನೀರು ತಾಗೆ ಹಾಗಾಗುವುದಿಲ್ಲ. ದೋಷಿಗಳು ಎಂತ ದೋಷ ಮಾಡುವವಳು ಗಂಗೆ? ನಮಗೆ ಬಣ್ಣ ಕೊಡದೇ ಗಂಗೆ ಪರಮ ಪಾವನೆ ಅಂತ ಗಂಗೆ, ನಾವು ರಾತ್ರಿ ಹಗಲು ಗಂಗೆಯನ್ನು ನೆನಪು ಮಾಡಿಕೊಂಡು ದೋಣಿ ಇಳಿಸು. ಗಂಗೆ ಇಲ್ಲದೆ ನಮ್ಮ ಬದುಕಿಗೆ ಅಂತ ಗಂಗೆಯನ್ನು ದೂರ್ತಿಯಲ್ಲ ನೀನು. ಒಂದು ಮನ ಇದೆ ಈಗ ಬರ್ದ ನಮಗೆ ಅನ್ನ ಕೊಟ್ಟದ್ದು ಇಷ್ಟು ವರ್ಷ ಗಂಗೆ ಆ ಗಂಗೆಯನ್ನು ನಿನ್ನಿಂದಾಗ್ತದಿಲ್ಲ ಹೇಳು, ನನ್ನಿಂದ ಆಗುದಿಲ್ಲ. ನಿನ್ನ ಅಪ್ಪನ ಬರ್ಲಿಕ್ಕೆ ಹೇಳ್ತೇನೆ. ಅಪ್ಪ ಅಪ್ಪ ಬನ್ನಿ ಕೆಳಗಿಳಿದು ಬನ್ನಿ ಅಮ್ಮ ಬನ್ನಿಯಪ್ಪ. ಹೋದ ವರ್ಷ ನಮ್ಮಪ್ಪ ಸ್ವರ್ಗಸ್ಥರಾಗಿದ್ದಾರೆ, ಬನ್ನಿ ಇವಳನ್ನೊಮ್ಮೆ ಕರ್ಕೊಂಡೋಗಿ ಬನ್ನಿ ಬನ್ನಿ. ನಿನಗೆ ಜನ್ಮ ಕೊಟ್ಟಪ್ಪ ಹೇಳಿದಲ್ಲ, ನಿನ್ನ ಜಾತಿಯವರು ಬೇರೆ ಇಲ್ವಾ ಇಲ್ಲಿ? ನಿನ್ನ ಜಾತಿಯವರನ್ನು ಕರೀತೀರ ಹೇಳಿದ್ರು. ಇಲ್ಲಿ ನಾನೇ ತಾಂಡೆ ಅಲ್ಲ, ಇಲ್ಲಿ ನನ್ನ ಮಾತನ್ನು ಮೀರಿ ನಡೆಯುವವರು ಯಾರಿಲ್ಲ. ನಮ್ಮ ನಿಮ್ಮಲ್ಲಿ ಒಗ್ಗಟ್ಟಿಲ್ಲದಿರಬಹುದು, ನಮ್ಮ ಜಾತಿಯಲ್ಲಿ ಒಗ್ಗಟ್ಟುಂಟು. ಒಬ್ಬ ತಾಂಡೆ ಅಲ್ಲ ಒಂದು ಹೇಳಿದ ಮಾತನ್ನು ಮತ್ತೆ ಮೀರುವುದು ಯಾರಿಲ್ಲ. ನನ್ನ ಅಮ್ಮನನ್ನು ದೂರಿದೆ, ನಿನಗೆ ದೊಡ್ಡವಳಾಗಿರ್ಬೋದು, ನನಗೆ ದೊಡ್ಡವಳಲ್ಲ ಅವಳು. ಹಿಂಸೆ ಚೊರೆ ಹಂಡೆ ಹಿಂಸೆ ಎಲ್ಲಿ ಹೊರಗಿನ ಗಂಡ ಸರ್ತರೆ ಇಷ್ಟು ಮಾತಾಡಿದವಳು ನೀನು, ಗಂಡನನ್ನು ಏನ್ ಮಾಡ್ತೀನಿ? ಆಗುದಿಲ್ಲ ಅಂತ ಹೇಳಿ ನಾನು, ಆಗುದಿಲ್ಲ. ನಾನು ಗಂಗೆಯನ್ನು ಮುಟ್ಟುದಿಲ್ಲ, ಗಂಗೆಯನ್ನು ಯಾಕೆ ಮುಟ್ಟುದಿಲ್ಲ? ನಿನಗೆ ಅಸ್ಪೃಶ್ಯಳು ಚೊರೆ ಹಂಡೆ ನನ್ನ ಅಮ್ಮನನ್ನು ದೂರಿದೆಲ್ಲ ಗಂಗೆ. ನನ್ನ ಅಪ್ಪನಿಗೆ ನೀನು ನೀನು ಒಳ್ಳೇದಾಗುದಿಲ್ಲ, ನೀನು ಒಳ್ಳೇದಾಗುದಿಲ್ಲ. ದೌಡಿಗೊಂದು ಬಿಡ್ತೇನೆ ನಾನು, ಬೇರೆ ಮನೆ ಹೆಂಗಸರು ಅಂತೇಳಿ ಸುಮ್ಮನೆ ಬಿಟ್ಟಿದ್ದೆ ನಾನು. ನನ್ನ ನನ್ನ ಮನೆ ಹೆಂಡತಿಗೆ ಸಹ ಈ ರೀತಿ ಕೈ ಎತ್ತಲಿಲ್ಲ. ನನ್ನ ಅಮ್ಮನನ್ನು ತೋರಿದ್ದೆ ಎಲ್ಲಿ ಎಲ್ಲಿ ಹೋಗುದು ಎಲ್ಲಿ ಹೋಗುದು ತಡವಾಗಿ ಬಂದಿರಬಹುದು. ಇನ್ನೊಂದ್ಸಲ ಇನ್ನೊಂದು ಪ್ರಸಂಗದಲ್ಲಿ ಸಿಕ್ಕು ನೀನ ನೋಡ್ತೇನೆ. ಒಂದು ಪ್ರಸಂಗದಲ್ಲ ಸಾಧ್ಯ ಆದ್ರೆ ತಿರುಗಾಟ ಕೊಟ್ಟಿಗೆ ಸಿಕ್ಕ ನೋಡ್ತೇನೆ. ನೀನು ತಿರುಗಾಟಕ್ಕೆ ಕರಿಬಹುದು, ನಾನು ಇಲ್ಲಿ ಬಿಡ್ತೇನೆ ಅಂತ ಹೇಳಿದವರು ಯಾರು? ಅದೇ ಹೇಳಿದ್ದು ನೀನು ಕರಿಬಹುದು. ಒಂದು ಸಣ್ಣ ತಿರುಗಾಟಕ್ಕೆ ಆಗುದಿಲ್ಲ ಅಲ್ಲಿ ನೀನು ಇಷ್ಟಿಟ್ಟು ದೋಣಿ ದಾಟಿಸು. ಒಂದು ಹೊಳೆ ತಿರುಗಾಟಕ್ಕೆ ಆಗುದಿಲ್ಲ, ನಿನಗೆ ಒಮ್ಮೆ ಇರಬಹುದು, ನನಗೆ ಒಮ್ಮೆ ಇಲ್ಲ. ನಾನು ಹಾಗೆಲ್ಲ ಸುಮ್ಮನೆ ಎಲ್ಲ ನುಸಿ ಹೊಡಿಯುದಿಲ್ಲ. ಹುಲಿ ಹೊಡಿಯ ಎಂತವರೆಲ್ಲ ಹೊಡಿಲಿಕ್ಕೆ ಬಂದಿದ್ದಾರೆ ನಾನು ಹೇಗಿರ್ಲಿಲ್ಲ? ನೀನು ಯಾವ ಲೆಕ್ಕ ಅಮ್ಮನೊಂದು ದೂರಿದೆಲ್ಲ ನೀನು, ನನ್ನ ಅಮ್ಮನೊಂದು ನನ್ನ ಗಂಗೆಯನ್ನು ದೂರಿದೆಲ್ಲ ನೀನು. ನನಗೆ ಸಮಯ ಮೀರ್ತಾ ಉಂಟು, ಹಾಗಾಗಿ ಹೋಗ್ತಿದ್ದ ಮಾತನ್ನು ಕೇಳಿ. ನೀರಾಗಿ ಹರಿವಂತಹ ನಾನು ನೀರೆಯಾಗಿ ಬಂದಿದ್ದೇನೆ. ಬರಲು ಬರುವಂತಹ ಕಾರಣವು ಏನು? ಮೈಲಿಗೆ ಎಂದೆಯಲ್ಲ ನೀನು,
ಅಲ್ಲ, ಸರಿಯಾಗಿ ಯೋಚನೆಯನ್ನು ಮಾಡಿ. ಹರಿಪಾದ ನಗರದಿಂದ ಉದಿಸಿ ಬಂದವಳು ನಾನು. ನನ್ನ ಬಿಂದು ಮಾತ ಸೋಂಕನದಿಂದ ಪವಿತ್ರವನ್ನು ಕಾಣುವುದಕ್ಕೆ ಸಾಧ್ಯ ಉಂಟು. ಸಾಮಾನ್ಯ ಅಂಬಿಗನಾದ್ರೂ ನನ್ನ ಯೋಗ್ಯತೆ ಅರಿತುಕೊಂಡಿದ್ದಾನೆ. ಅಂತದ್ರಲ್ಲಿ ನೀನು ನನ್ನ ಬಗ್ಗೆ ತಿಳಿದೇ ಹೋದೆಯಲ್ಲ. ನೀನು ಪಾವನೆಯಾಗಿರಬಹುದು, ಹರಿಪಾದ ನಗರದಿಂದ ಹುಟ್ಟಿ ಬಂದಿರಬಹುದು, ಆದ್ರೆ ಹೆಣ್ಣಾಗಿ ಕಾಣಿಸಿಕೊಂಡದ್ದು ಹೌದಲ್ಲ? ಖಂಡಿತವಾಗಿ ಬಂಜೆಯರನ್ನು ಮುಟ್ಟಬಾರದು ಎನ್ನುವಂತ ಮಾತುಂಟು. ಪ್ರಪಂಚದಲ್ಲಿ ಮಕ್ಕಳನ್ನು ಹೆರದೇ ಇದ್ದವಳು ಮಾತ್ರ ಬಂಜೆಯಲ್ಲ. ಅವಳು ಬದುಕಿರುತ್ತಾ ತನ್ನ ಕಣ್ಣ ಮುಂದೆ ಉಳಿದ ಮಕ್ಕಳೆಲ್ಲರೂ ಸತ್ತು ಹೋದರೆ ಅವಳು ಬಂಜೆ ಅಂತ ಅನಿಸಲ್ಪಡುತ್ತಾಳೆ. ಏಳು ಮಕ್ಕಳನ್ನು ನೀನೇ ಕೊಂದೆ, ಅಂತಿರುವಾಗ ನಿನಗೆ ಮಕ್ಕಳುಂಟ ಹೇಳು. ಮಕ್ಕಳನ್ನು ಹಡೆಯದೇ ಇರುವ ಸೂತಕ ಇದ್ದ, ನಿನ್ನನ್ನು ಯಾರಾದ್ರೂ ಮುಟ್ಟಿದ್ದಾರೇನೆ? ಈಗ ಮಕ್ಕಳಿಲ್ಲ ಎನ್ನುವಾಗ ನೀನು ಹೇಳು. ಎಲ್ಲಿದೆ ನಿನಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಎನ್ನುವ ಹಾಗೆ ನೀನು ಹೇಳಬಹುದು. ನನಗೊಬ್ಬ ಮಗನಿದ್ದಾನೆ. ದೇವರತ ಎನ್ನುವ ಹಾಗೆ ಭೀಷ್ಮದ ಪ್ರತಿಜ್ಞೆ ಮಾಡಿರುವಂತಹ ಕಾರಣಕ್ಕಾಗಿ ಭೀಷ್ಮ ಎನ್ನುವ ಹಾಗೆ ನಿಗದಿತ ಪಾತ್ರನಾಗಿದ್ದಾನೆ. ಅಂತ ಮಗನಿರುವಾಗ ನಾನು ಹೇಗೆ ಪಂಚೆ ಆಗ್ತೀನಿ ಹೇಳಬಹುದು? ನೀನೆಂತ ಮಾಡಿದೀಯ? ತಣ್ಣನೆ ಹರಿಯುತ್ತಾ ಇರುವೆ. ಮಾನಮರ್ಯಾದೆ ಉಂಟೇನೆ? ಪ್ರತಿಕಾರವನ್ನು ತೀರಿಸಬೇಕು. ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿದವರು, ಒಬ್ಬ ಕ್ಷತ್ರಿಯನಾದ ಶಂತನು ಚಕ್ರವರ್ತಿಗಳ ಜೊತೆಯಲ್ಲಿ ದಾಂಪತ್ಯ ಮಾಡಿದ್ರಲ್ಲ ದೊಡ್ಡದು ಕ್ಷತ್ರಿಯತ್ವ ಏನಂತದ್ದು ನಿನಗೆ ಬೇಕು. ಹಾಗಾದ್ರೆ ತನ್ನ ಮಗನನ್ನು ಕೊಂದಂತಹ ಸೈಂಧವನನ್ನು ಕೊಲ್ಲುತ್ತೇನೆ ಅಂತ ಅರ್ಜುನ ಪ್ರತಿಜ್ಞೆ ಮಾಡುತ್ತಾನೆ. ನಿನ್ನ ಮಗನನ್ನು ಕೊಂದು ಬೀಗುತ್ತಾ ಇದ್ದಾನಲ್ಲ ಅರ್ಜುನ, ಅಂತಹ ಅರ್ಜುನನಿಗೆ ದೈವತ್ವ ಇದ್ದ ನೀನು ಎಂತ ಮಾಡಿದೀಯೇ? ನನ್ನ ಮಗನ ಮಗನ ಸಾವಿಗೆ ಕಾರಣನಾಗಿ ಹೋದಯ್ಯ. ಬಿಡಲಾರೆ ಬಿಡಲಾರೆ, ಇದು ಈ ಗಂಗೆ ಶಾಪನ್ನು ಕೊಡ್ತಾ ಇದ್ದಾಳೆ. ಇನ್ನು 6 ತಿಂಗಳ ಒಳಗಾಗಿ ನಿನ್ನ ಮಗನಿಂದ ನಿನ್ನ ಸಾಕು ಸಾಕು ಸಾಕು. ಹೆಣ್ಣಾದವಳಿಂದ ಏನಾದೀತು, ಹೆಣ್ಣಾದವಳು ಏನು ಮಾಡಿಯಾಳು ಎನ್ನುವ ಹಾಗೆ ತಾತ್ಸಾರ ಮಾಡುತ್ತಿರುವಂತಹ ಪ್ರಪಂಚಕ್ಕೆ ನಾನೊಂದು ಪಾಠವನ್ನು ಕಲಿಸಿದ್ದೇನೆ. ಹೆಣ್ಣು ಮನಸ್ಸು ಮಾಡಿದ್ರೆ ಏನನ್ನೂ ಮಾಡಿಯಾಳು ಎನ್ನುವುದನ್ನು ನಾನು ಮಾಡಿ ತೋರಿಸಿದ್ದೇನೆ. ಅರ್ಜುನನ ಮರಣಕ್ಕೆ ನಾನು ಭಾಷ್ಯವನ್ನು ಬರೆಸಿಟ್ಟಿದ್ದೇನೆ. ಜಾಹ್ನವಿಯು ಶಪಿಸಿದ್ದಾಳೆ. ಇನ್ನು 6 ತಿಂಗಳ ಒಳಗಾಗಿ ಅರ್ಜುನ ಸಾಯಲಿ ಸಾಯಲಿ ಎನ್ನುವ ಹಾಗೆ. ಹಾಗಾದರೆ ಮೆರೆದಾಡು ಅರ್ಜುನ ಮೆರೆದಾಡು. ಈ ಭೂಲೋಕದಲ್ಲಿ ನಿನ್ನ ಆಯುಷ್ಯವಿರುವುದು ಇನ್ನು 6 ತಿಂಗಳು ಮಾತ್ರ, 6 ತಿಂಗಳು ಮಾತ್ರ. ಆ ಬಳಿಕ ನಿನ್ನ ಮಗನಿಂದಲೇ ನೀನು ಸಾಯುವೆ ಅರ್ಜುನ, ಸಾಯುವೆ ಅರ್ಜುನ, ಸಾಯುವೆ. ಆದರೆ ನಿನ್ನ ಸಾವನ್ನು ನಾನು ಕಾಣಬೇಕಲ್ಲ.
ಮೆರೆದಾಡು ಅರ್ಜುನ ಮೆರೆದಾಡು, ನಿನ್ನಂತಹ ಮರಣಕ್ಕೆ ಬೇಕಾದಂತಹ ಮುನ್ನುಡಿಯನ್ನು ಬರೆದಿಟ್ಟಂತಹ ಜ್ವಾಲೆ, ನಿನ್ನ ಮರಣವನ್ನು ಕಾಣುವುದಕ್ಕೆ ನಾನು ಸಿದ್ಧಳಾಗಿ ಇದ್ದೇನೆ. ಆದರೆ ಆರು ತಿಂಗಳು ಕಾಯಬೇಕು, ನಾನು ಆರು ತಿಂಗಳು ಕಾಯಬೇಕು. ಎಲ್ಲಿ ಉಳಿಯಲಿ ನಾನು, ಎಲ್ಲಿ ಹೋಗಲಿ ನಾನು? ಗಂಡನ ಮನೆಯನ್ನು ಬಿಟ್ಟು ಬಂದಿದ್ದೇನೆ, ತವರು ಮನೆಯಲ್ಲಿ ನನಗೆ ಆಶ್ರಯವಿಲ್ಲ. ಹಾಗಂತ ಅಲೆದಾಡಿದ್ದೇನೆ ಅಲೆದಾಡಿದ್ದೇನೆ, ಆದರೆ ಈ ಹೊತ್ತಿಗೆ ಗಂಗಾ ನದಿಯ ತೀರಕ್ಕೆ ಬಂದಿದ್ದೇನೆ. ತಣ್ಣನೆ ಹರಿಯುತ್ತಿರುವಂತಹ ಶೀತಲವಾದಂತಹ ಗಂಗೆಯನ್ನು ಕೆರಳಿಸುವುದರ ಮುಖೇನವಾಗಿ ಶಾಪವನ್ನು ಕೊಟ್ಟು ನನ್ನ ಸಾಧನೆಯನ್ನು ನಾನು ಮಾಡಿಕೊಂಡಿದ್ದೇನೆ. ನನ್ನ ಒಡಲಾಳದ ಉರಿಜ್ವಾಲೆ ಏನೋ ಆರುತ್ತಾ ಇರುವುದು ಸತ್ಯ. ಮಗನ ಆತ್ಮಕ್ಕೆ ಶಾಂತಿಯನ್ನು ತಂದುಕೊಟ್ಟಿದ್ದೇನೆ ಎನ್ನುವಂಥ ನೆಮ್ಮದಿ ಆಗುತ್ತಿರುವುದು ಸತ್ಯ. ನನ್ನ ಅಂತಹ ಸಾಧನೆ ಇಲ್ಲ, ನಾನು ಆ ಗುರಿ ಮುಟ್ಟಿದ್ದೇನೆ ಎನ್ನುವಂಥ ಸಂತೃಪ್ತಿ ನನಗಾಗುತ್ತಿರುವುದು ಸತ್ಯ. ಆದರೆ ಆದರೆ ಅರ್ಜುನನ ಮರಣವನ್ನು ಕಾಣುವುದಕ್ಕೆ ಕಾಯಬೇಕೆನ್ನುವುದು ಅಷ್ಟೇ ಸತ್ಯ. ಎಲ್ಲಿ ಉಳಿಯಲಿ? ಉಳಿಯುತ್ತೇನೆ ಈ ದೇಹದಿಂದ ಉಳಿಯಲಾರೆ, ಈ ದೇಹದಿಂದ ಉಳಿಯಲಾರೆ. ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿಕೊಳ್ಳುತ್ತೇನೆ, ಬೆಂಕಿಯನ್ನು ಉರಿಸುತ್ತೇನೆ, ಸಂಕಲ್ಪ ಮಾನಸನಾಗಿ ಈ ಬೆಂಕಿಗೆ ಹಾರುತ್ತೇನೆ, ಅಲ್ಲಿಂದ ಒಂದು ಬಾಣವಾಗಿ ಜಿಗಿಯುತ್ತೇನೆ, ಅರ್ಜುನನ ಮಗನಾದಂತಹ ಬಬ್ರುವಾಹನದ ಬತ್ತಳಿಕೆಯನ್ನು ಸೇರುತ್ತೇನೆ, ಅಲ್ಲಿ ಕಾಲವನ್ನು ಕಾಯುತ್ತೇನೆ, ಅಲ್ಲಿಂದಲೂ ಹಾರುತ್ತೇನೆ, ಅರ್ಜುನನ ಕೊರಳನ್ನು ಕತ್ತರಿಸುತ್ತೇನೆ ಕತ್ತರಿಸುತ್ತೇನೆ. ಹೇ ಸಪ್ತಾರ್ಚಿಯೇ, ಹೇ ಅಗ್ನಿದೇವ, ಬೆಂಕಿಯ ಅಳಿಯನಾಗಿ ನನಗೆ ಉಪಕಾರ ಮಾಡಲಿಲ್ಲ.